ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ತಾವು ಎಲ್ಲರೂ ಜಿಲ್ಲೆಗಳಲ್ಲಿ DHOs, ಪ್ರೋಗ್ರಾಮ್ ಆಫೀಸರ್ಸು, ತಾಲೂಕಾ ಹೆಲ್ತ್ ಆಫೀಸರ್ಸ್ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಮ್ಮ ಮೆಡಿಕಲ್ ಆಫೀಸರ್ಸು ಅವರ ಸಿಬ್ಬಂದಿನೂ ಇವತ್ತು ನಮ್ಮ ಜಾಗೃತಿ ಕರ್ನಾಟಕ ಚಾನೆಲ್ ಏನಿದೆ ಯೂಟ್ಯೂಬ್, ಅದರಲ್ಲಿ ಲಾಗಿನ್ ಆಗಿದ್ದೀರಾ. ಇವತ್ತು ಮೊದಲನೇದಾಗಿ ನಮ್ಮ ಜೊತೆಗಿದ್ದಾರೆ ಶ್ರೀ ಮನೋಜ್ ರಂಜನ್ ಸರ್, ಕಮಿಷನರ್ ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಅವ್ರಿಗೆ ನಾನು ಸ್ವಾಗತ ಮಾಡ್ತೀನಿ. ಸರ್, ನಿಮಗೆ ಇವತ್ತು ಏನು ನೀವು ಮಾಡಬೇಕು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಈ ಕೊರೋನಾ ವೈರಸ್ ಹರಡ್ತಾ ಇರೋದಕ್ಕೆ ಫರ್ದರ್ ಹೇಗೆ ಇದು ಡೆವಲಪ್ಮೆಂಟ್ ಆಗುತ್ತೆ, ಅದು ಡೆವಲಪ್ಮೆಂಟ್ಸ್ ಹೇಗೆ ಆಗುತ್ತೆ ಅದರ ಪರವಾಗಿ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಹೇಗೆ ಇದನ್ನು ಎಸ್ಕಲೇಷನ್ ಮ್ಯಾಟ್ರಿಕ್ಸ್ ಆ್ಯಂಡ್ ಮಾನಿಟರಿಂಗ್ ಟೂಲ್ಸ್ ಇದರ ಬಗ್ಗೆ ತಾವು ಎಲ್ಲರೂ ತಿಳ್ಕೋಬೇಕು. ಮತ್ತು ನಿಮ್ಮ ಸಿಬ್ಬಂದಿ ಯಾರಿದ್ದಾರೆ ಅವ್ರ ಜೊತೆಗೆ ಇದನ್ನು ಹಂಚಿಕೊಂಡು ತಾವು ಎಲ್ಲರೂ ಇದನ್ನು ಪಾಲ್ಗೊಳ್ಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಇದನ್ನು ನಿರ್ವಹಣೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಸರ್ ಇವಾಗ ತಮ್ಮೆಲ್ಲರಿಗೂ ಉದ್ದೇಶಿಸಿ ಮಾತನಾಡ್ತಾರೆ. ಸರ್ ನಮಸ್ಕಾರ. ಸೊ ಬಿಫೋರ್ ಐ ಸ್ಟಾರ್ಟ್, ಈಗ ಮೆಡಿಕಲ್ ಪ್ರೊಫೆಷನ್ ಏನು ನೋಬಲ್ ಪ್ರೊಫೆಷನ್ ಅಂತ ಕರೀತಾರೆ, ಐ ವುಡ್ ಸೇ ದಟ್ ಐ ಸಲ್ಯೂಟ್ ಟು ಆಲ್ ದಿ ಮೆಡಿಕ್ಸ್ ಆ್ಯಂಡ್ ದಿ ಪ್ಯಾರಾಮೆಡಿಕ್ಸ್. ಯಾಕಂದರೆ ಈ ಟೈಮಲ್ಲಿ ದೇವರ ಥರ ನೀವು ಅವರಿಗೆ ಸೇವೆಯಲ್ಲಿದ್ದೀರಾ. ಸೊ ಈ ಒಂದು ಸಮಯದಲ್ಲಿ ಲೈಫ್ ಟೈಮ್ ಆಪರ್ಚುನಿಟಿ ಹ್ಯೂಮನ್ ಮ್ಯಾನ್ ಕೈಂಡ್ನ ನೀವು ಸರ್ವ್ ಮಾಡುವಂಥ ಅವಕಾಶ ಇದೆ, ನೀವೆಲ್ಲ ತಗೊಂಡಿರೋದು. ವಿ ಆರ್ ವೆರಿ ಪ್ರೌಡ್ ಆಫ್ ಆಲ್ ಆಫ್ ಯು. ಸೊ ಈ ದಿವಸ ಏನು ಮಾಡ್ತೀವಿ ಅಂದರೆ, ಏನು ಈ ಕಂಟೆಂಜೆನ್ಸಿ ಪ್ಲಾನ್ ಅಲ್ಲಿ ಎಸ್ಕಲೇಷನ್ ಮ್ಯಾಟ್ರಿಕ್ಸ್ ಅಂತ ಒಂದು ಏನು ಮಾತಾಡ್ತೀವಿ, ಯಾವ ತರ ಫಸ್ಟ್ ಸ್ಟೇಜ್ ಪೇಷಂಟ್ ಎಲ್ಲಿ ಹೋಗ್ಬೇಕು, ಸೆಕೆಂಡ್ ಸ್ಟೇಜ್ ಎಲ್ಲಿ, ಥರ್ಡ್ ಸ್ಟೇಜ್ ಎಲ್ಲಿ, ಕ್ವಾರಂಟೈನ್ ಸೆಂಟರ್, ಐಸೋಲೇಷನ್ ಸೆಂಟರ್, ಇದ್ರದ ಬಗ್ಗೆ ಒಂದು ಸ್ಪಷ್ಟವಾಗಿ ಒಂದು ವಿವರಣೆ ಕೊಡ್ಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ಜೊತೆ ಜೊತೆಯಲ್ಲಿ ಅಲ್ಲಿ ಆಗ್ತಾ ಇರುವಂತ ವ್ಯವಹಾರಗಳು ಏನಿದೆ ಅದನ್ನ ಬಂದು ಸಿಸ್ಟಮ್ಯಾಟಿಕ್ ಆಗಿ ದಿನನಿತ್ಯ ನಮಗೆ ಸ್ಟೇಟ್ ಲೆವೆಲ್ ಅಲ್ಲಿ ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಮಾಹಿತಿ ಬರಬೇಕು ಅದನ್ನ ಒಂದು ಸರಳವಾಗಿ ಒಂದು ಮಾನಿಟರಿಂಗ್ ಟೂಲ್ ನ ಮಾಡಿದ್ದೇವೆ. ಈ ಮಾನಿಟರಿಂಗ್ ಟೂಲ್ ನ ಯಾವ ರೀತಿಯಲ್ಲಿ ನಾವು ಅಪ್ಡೇಟ್ ಮಾಡಬೇಕು, ಯಾವ ರೀತಿಯಲ್ಲಿ ಯಾವ್ಯಾವ ತರದ ರಿಪೋರ್ಟ್ ಮಾಡಬೇಕು ಅಂತ ಹೇಳಿ ನಾವು ಈ ಒಂದು ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಪ್ರಾಥಮಿಕವಾಗಿ ಇವತ್ತಿನ ಒಂದು ಈ ಒಂದು ಸಭೆಯಲ್ಲಿ ಬಹುಮುಖ್ಯವಾಗಿ ಎಸ್ಕಲೇಷನ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಯಾವ್ಯಾವ ಅಂಶಗಳಿದೆ, ಎಸ್ಕಲೇಷನ್ ಯೂನಿಟ್ಸ್ ಏನು, ಅವುಗಳು ಏನ್ ಮಾಡುತ್ತೆ, ಅದ್ರದ್ದು ಯಾರು ಜವಾಬ್ದಾರಿ, ಆ ಎಸ್ಕಲೇಷನ್ ಯೂನಿಟ್ ಅಲ್ಲಿ ಏನೇನು ಇರಬೇಕು, ಇದ್ರದ ಬಗ್ಗೆ ಒಂದು ಮಾತಾಡೋಣ. ಎರಡನೇ ಭಾಗದಲ್ಲಿ ಮಾನಿಟರಿಂಗ್ ಟೂಲ್, ಈ ಮಾನಿಟರಿಂಗ್ ಟೂಲ್ ಏನು, ಇದ್ರದ್ದು ಫ್ಲೋ ಚಾರ್ಟ್ ಏನು, ಪ್ರಾಸೆಸ್ ಏನು, ಇದ್ರ ಬಗ್ಗೆ ನಾವು ಮಾತಾಡೋಣ. ಕೊನೆಯದಾಗಿ ವಾಟ್ ನೆಕ್ಸ್ಟ್ ಅಂದ್ರೆ, ನೀವು ಜಿಲ್ಲೆಗಳಲ್ಲಿ ಆಸ್ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸ್ ನೀವುಗಳು ಏನೇನು ಟೀಮ್ ಗಳನ್ನ ಸೆಟ್ಅಪ್ ಮಾಡಬೇಕು, ಡೈನಾಮಿಕ್ ಡಾಟಾ ಯಾವುದು, ಸ್ಟಾಟಿಕ್ ಡಾಟಾ ಯಾವುದು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಪ್ರಾಥಮಿಕವಾಗಿ ಈ ಎಸ್ಕಲೇಷನ್ ಮ್ಯಾಟ್ರಿಕ್ಸ್ ದಯವಿಟ್ಟು ತಾವು ಸ್ಕ್ರೀನ್ ಮೇಲೆ ನೋಡಬಹುದು. ಎಸ್ಕಲೇಷನ್ ಮ್ಯಾಟ್ರಿಕ್ಸ್ ಅಲ್ಲಿ ನಾನು ಇಲ್ಲಿ ಜನಾಭಾನ ತೋರಿಸಿದ್ದೀನಿ, ಪಾಪ್ಯುಲೇಷನ್ ತೋರಿಸಿದ್ದೀನಿ. ಯಾವುದೇ ಒಂದು ಪಾಪ್ಯುಲೇಷನ್ ಗೆ ಕೋವಿಡ್ ಅಂತ ಒಂದು ಸಿಂಪ್ಟಮ್ಸ್ ಅವರಲ್ಲಿ ಕಂಡು ಬರಂಗಿದ್ರೆ, ನಿಮ್ಗೆ ಗೊತ್ತಿದೆ ಕೋವಿಡ್ ಅಂತ ಸಿಂಪ್ಟಮ್ಸ್, ಫೀವರ್, ಆಲ್ ದೋಸ್ ಥಿಂಗ್ಸ್ ಕಂಡು ಬಂದ ತಕ್ಷಣ ಅವರು ಫೀವರ್ ಕ್ಲಿನಿಕ್ಸ್ ಗೆ ಒಂದು ಫಸ್ಟ್ ಕಾಂಟ್ಯಾಕ್ಟ್ ಪಾಯಿಂಟ್ ಆಗುತ್ತೆ. ಸೊ ಈ ಫೀವರ್ ಕ್ಲಿನಿಕ್ ನ ಅಪ್ರೋಚ್ ಆಗ್ತಾರೆ. ಫೀವರ್ ಕ್ಲಿನಿಕ್ ಅಲ್ಲಿ ಒಂದು ಕೋವಿಡ್ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಇರ್ತದೆ, ಅದರಲ್ಲಿ ಡಾಕ್ಟರು, ಪ್ಯಾರಾಮೆಡಿಕ್ಸ್ ಮತ್ತೆ ಒಂದು ಹೆಲ್ಪ್ ಇರ್ತದೆ. ಅವರು ಏನ್ ಮಾಡ್ತಾರೆ, ಅವರಿಗೆ ಕೊಟ್ಟಿರುವಂತ ಪ್ರೋಟೋಕಾಲ್ ಪ್ರಕಾರ ಆ ಒಂದು ಬಂದಿರುವಂತ ಸಿಟಿಜನ್ ಏನ್ ಬಂದಿದ್ದಾನೆ ಅವನಿಗೆ ಒಂದು ಪ್ರಶ್ನಾವಳಿ ತರ ಕೇಳ್ತಾರೆ, ಎಲ್ಲಿದೆ ನಿನ್ ಮಾರ್ಬಿಡ್ ಕಂಡೀಷನ್ಸ್ ಏನು, ಎಲ್ಲಿ ನಿನ್ನ ಕಾಂಟ್ಯಾಕ್ಟ್ ಹಿಸ್ಟ್ರಿ, ನಿನ್ನ ಸಿಂಪ್ಟಮ್ಸ್ ಏನು, ಎಲ್ಲ ಅವ್ರ ಕ್ಲಿನಿಕಲ್ ಟ್ರಯಾಜ್ ನ ಮಾಡಿ ನಂತರ ಒಂದು ಡಿಸಿಷನ್ ತಗೊಂತಾರೆ. ಈ ಪೇಷಂಟ್ ಸೇಫ್, ಈ ಪೇಷಂಟ್ ಸಸ್ಪೆಕ್ಟ್ ಅಂತ ಹೇಳಿ ಸೇಫ್ ಪೇಷಂಟ್ಸ್ ನ ಮನೆಗೆ ವಾಪಸ್ ಕಳಿಸ್ತಾರೆ. ಅದೇ ಪ್ರಕಾರ ಸಸ್ಪೆಕ್ಟ್ ಆಗಿರುವಂತದ್ದು ಅಂದ್ರೆ ಈ ಒಂದು ಕೋವಿಡ್ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ಗೆ ಕ್ಲಿನಿಕಲ್ ಟ್ರಯಾಜ್ ಮುಖಾಂತರ ಇವರು ಸಸ್ಪೆಕ್ಟ್ ಅಂತ ಒಂದು ಬಂದಾಗ ಅವರುಗಳಿಗೆ ನೆಕ್ಸ್ಟ್ ಸ್ಟೇಜ್ಗೆ ಎಸ್ಕಲೇಟ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೇಜ್ ಏನಂದ್ರೆ ಆ ಫೀವರ್ ಕ್ಲಿನಿಕ್ ಇಂದ ಅವರಿಗೆ ಆಂಬುಲೆನ್ಸ್ ಅಲ್ಲಿ ನಾವು ಹೋಗಿ ಸ್ವಾಬ್ ಕಲೆಕ್ಷನ್ ಸೆಂಟರ್ಗೆ ಹೋಗಿ ಸ್ವಾಬ್ ನ ಕಲೆಕ್ಟ್ ಮಾಡ್ತೀವಿ, ಅಲ್ಲಿಂದ ನೇರವಾಗಿ ಹೋಗಿ ಕ್ವಾರಂಟೈನ್ ಸೆಂಟರ್ ಅಲ್ಲಿ ಬಿಡ್ತೇವೆ. ಸೊ ಕ್ವಾರಂಟೈನ್ ಸೆಂಟರ್ ಇಲ್ಲಿ ತೋರಿಸಿರೋದು ಕ್ವಾರಂಟೈನ್ ಸೆಂಟರ್ ಒಂದು ಸಸ್ಪೆಕ್ಟ್ ಕೇಸಸ್ ನ ಇಡುವಂತ ಒಂದು ಜಾಗ. ಸ್ವಾಬ್ ಕಲೆಕ್ಷನ್ ನ ಕಲೆಕ್ಟ್ ಮಾಡಿ ಟೆಸ್ಟ್ ರಿಸಲ್ಟ್ಸ್ ಬರೋವರೆಗೂ ನಾವು ಅವ್ರನ್ನ ಕ್ವಾರಂಟೈನ್ ಸೆಂಟರ್ ಅಲ್ಲಿ ಇಡ್ತೇವೆ. ಸೊ ಇದನ್ನ ಕ್ವಾರಂಟೈನ್ ಸೆಂಟರ್ ಏನು ಅಂತ ಹೇಳಿ ಮುಂದಿನ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಸೊ ಕ್ವಾರಂಟೈನ್ ಸೆಂಟರ್ ಇಸ್ ಅ ಪ್ಲೇಸ್ ವೇರ್ ಯು ಕೀಪ್ ಸಸ್ಪೆಕ್ಟೆಡ್ ಪೇಷಂಟ್ಸ್. ಆಯ್ತಾ? ಸೊ ಸಸ್ಪೆಕ್ಟ್ ಅವರಿಗೆ ರಿಪೋರ್ಟ್ ಬಂದ ನಂತರ, ಟೆಸ್ಟಿಂಗ್ ರಿಸಲ್ಟ್ಸ್ ಬಂದ ನಂತರ ಅವರಿಗೆ ನೆಗೆಟಿವ್ ಅಂದಾಗ ಅವರಿಗೆ ಮನೆಗೆ ರಿಲೀವ್ ಮಾಡ್ತೀವಿ. ಅದೇ ಪ್ರಕಾರ ಪಾಸಿಟಿವ್ ಬಂದಾಗ ಮೈಲ್ಡ್ ಸಿಂಪ್ಟಮ್ಸ್ ಅಥವಾ ಜಸ್ಟ್ ಎಸಿಂಪ್ಟಮ್ಯಾಟಿಕ್ ಇದ್ರೆ ನಾವು ಸೂಪರ್ವೈಸ್ಡ್ ಐಸೋಲೇಷನ್ ಸೆಂಟರ್
ಗೆ ಕಳಿಸ್ತೀವಿ, ತುಂಬಾ ಸಿವಿಯರ್ ಕಂಡೀಷನ್ ಇದ್ರೆ ನಾವು ಕೋವಿಡ್ ಹಾಸ್ಪಿಟಲ್ ಗೆ ಕಳಿಸ್ತೀವಿ. ಸೊ ಇದೆಲ್ಲರದ ಬಗ್ಗೆ ನಿಮ್ಗೆ ರೈಟಿಂಗ್ ಅಲ್ಲಿ ಏನು ಪ್ರೋಟೋಕಾಲ್ ಇದೆ ಇದನ್ನೆಲ್ಲ ನಿಮ್ಗೆ ತಲುಪಿಸ್ತದೆ. ಆದ್ರೆ ಇವಾಗ ನೀವು ಅರ್ಥ ಮಾಡ್ಕೋಬೇಕು, ದೇರ್ ಆರ್ ಫೋರ್ ಟೈರ್ಸ್, ಫೀವರ್ ಕ್ಲಿನಿಕ್ ಒನ್, ಕ್ವಾರಂಟೈನ್ ಸೆಂಟರ್ ಟೂ, ಸೂಪರ್ವೈಸ್ಡ್ ಐಸೋಲೇಷನ್ ಸೆಂಟರ್ ಫಾರ್ ಪಾಸಿಟಿವ್ ಪೇಷಂಟ್ಸ್, ಅಂಡ್ ಕೋವಿಡ್ ಹಾಸ್ಪಿಟಲ್ ಇಸ್ ದಿ ಟೆರಿಷರಿ ಹಾಸ್ಪಿಟಲ್ ವೇರ್ ಯು ಗಿವ್ ಟ್ರೀಟ್ಮೆಂಟ್ ಫಾರ್ ಕೋವಿಡ್ ಪೇಷಂಟ್ಸ್. ಸೊ ಈ ಒಂದು ಹಂತದಲ್ಲಿ ಇಷ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಹಂತವಾಗಿ ಈ ಒಂದು ನಾಲ್ಕು ಎಲಿಮೆಂಟ್ಸ್ ಹೇಳಿದೆಲ್ಲ, ಇದು ನಾಲ್ಕನ್ನ ನಾವು ಯೂನಿಟ್ ಆಫೀಸ್ ಅಂತ ಕರಿಬಹುದು. ಸೊ ಫೀವರ್ ಕ್ಲಿನಿಕ್ ಅಂತ ಒಂದು ಯೂನಿಟ್ ಅಲ್ಲಿ ಏನೇನು ಅಂಶಗಳನ್ನ ದಯವಿಟ್ಟು ತಾವು ಗಮನಿಸಿ, ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದ್ರೆ ಈ ನಮ್ಮ ನಮ್ಮ ಸಿಟಿಜನ್ಸ್ ಗೆ ಫಸ್ಟ್ ಪಾಯಿಂಟ್, ಎಲ್ಲಪ್ಪ ಏನಪ್ಪ ಭಯ ಭೀತಿ ಇದ್ರೆ ಎಲ್ಲಿ ಹೋಗ್ಬೇಕಂದ್ರೆ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫೀವರ್ ಕ್ಲಿನಿಕ್. ಫೀವರ್ ಕ್ಲಿನಿಕ್ ಗೆ ಬಂದಾಗ ಫೀವರ್ ಕ್ಲಿನಿಕ್ ನ ನೀವು ಈಗ ಸದ್ಯದಲ್ಲಿ ಸ್ಪ್ರೆಡ್ ಇದು ಆಧಾರದ ಮೇಲೆ ನೀವು ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗ್ತೀರಾ ಫೀವರ್ ಕ್ಲಿನಿಕ್ ನ. ಸೊ ಫೀವರ್ ಕ್ಲಿನಿಕ್ ನ ಆದಷ್ಟು ನಿಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ, ತಾಲೂಕು ವ್ಯಾಪ್ತಿಯಲ್ಲಿ ನೋಡಿಕೊಂಡು ಅಕ್ಸೆಸಿಬಿಲಿಟಿ ಒಂದು ಗಮನದಲ್ಲಿ ಇಟ್ಕೋಬಿಟ್ಟು ಅಲ್ಲಲ್ಲಿ ನೀವು ಎಸ್ಟಾಬ್ಲಿಷ್ ಮಾಡ್ತೀರಾ. ಸೊ ಫೀವರ್ ಕ್ಲಿನಿಕ್ ಅಲ್ಲಿ ಒಂದು ಕೋವಿಡ್ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಇರ್ತದೆ. ಈ ಕೋವಿಡ್ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಲ್ಲಿ ಒಂದೊಂದು ಶಿಫ್ಟ್ ಅಲ್ಲಿ ಎರಡು ಪ್ಯಾರಾಮೆಡಿಕ್ಸ್ ಇರ್ತಾರೆ, ಒಂದು ಡಾಕ್ಟರ್ ಇರ್ತಾರೆ, ಒಂದು ಹೆಲ್ಪ್ ಇರ್ತಾರೆ. ಇವರು ಮಾಡುವಂತ ಕೆಲಸ ಟ್ರಯಾಜ್, ಕ್ಲಿನಿಕಲ್ ಟ್ರಯಾಜ್. ಅವರಿಗೆ ಒಂದು ಪ್ರೋಟೋಕಾಲ್ ಕೊಡಲಾಗುತ್ತೆ, ಆ ಪ್ರೋಟೋಕಾಲಿನ ಪ್ರಕಾರ ಅವರು ಬಂದಿರುವಂತ ಸಿಟಿಜನ್ಸ್ ನ ಏನು ಎತ್ತ ಎಲ್ಲಿ ಸಸ್ಪೆಕ್ಟ್ ಸೇಫ್ ಅಂತ ಹೇಳಿ ಅವರಿಗೆ ಕೊಡ್ತಾರೆ. ಸಸ್ಪೆಕ್ಟ್ ಕೇಸ್ ನ ಅವರು ಆಂಬ್ಯುಲೆನ್ಸ್ ಅಲ್ಲಿ ಅವರು ಇದು ಸ್ವಾಬ್ ಕಲೆಕ್ಷನ್ ಗೆ ಕಳಿಸ್ತಾರೆ. ಸ್ವಾಬ್ ನ ಕಲೆಕ್ಟ್ ಮಾಡ್ಕೊಂಡ ತಕ್ಷಣ ನೇರವಾಗಿ ಕ್ವಾರಂಟೈನ್ ಸೆಂಟರ್ ಅಲ್ಲಿ ಹೋಗಿ ಇರಿಸ್ತಾರೆ. ಇದು ಫೀವರ್ ಕ್ಲಿನಿಕ್ನ ಒಂದು ಒಂದು ಅಂಶ. ನೆಕ್ಸ್ಟ್ ಬಂದು ಫೀವರ್ ಕ್ಲಿನಿಕ್ ಗೆ ಬ್ರಾಡ್ ಆಗಿ ಬೇಕಾಗಿರುವಂತ ನೀವು ನೋಡಿ, ಆ ಫೀವರ್ ಕ್ಲಿನಿಕ್ ಅಲ್ಲಿ ಬಂದವರಿಗೆ ರಿಸೆಪ್ಷನ್ ಏರಿಯಾ ಇರಬೇಕು, ಫೀವರ್ ಟೆಸ್ಟಿಂಗ್ ಚೇಂಬರ್ ನ ನೀವು ಕೊಡಬೇಕಾಗುತ್ತೆ, ಎಕ್ಸಾಮಿನೇಷನ್ ಏರಿಯಾ ನೀವು ಕೊಡಬೇಕಾಗುತ್ತೆ. ಅದೇ ಪ್ರಕಾರ ಅವರಿಗೆ ಬೇಕಾಗಿರುವಂತ ಅಪ್ಯಾರೇಟಸ್ ಏನಿದೆ ಅಂದ್ರೆ ಥರ್ಮಲ್ ಸ್ಕ್ಯಾನರ್ಸ್ ಒಂದು ಬೇಕಾಗುತ್ತೆ. ಒಂದೊಂದು ಫೀವರ್ ಕ್ಲಿನಿಕ್ ಅಲ್ಲಿ ಕನಿಷ್ಠ ಪಕ್ಷ ಎರಡು ಥರ್ಮಲ್ ಸ್ಕ್ಯಾನರ್ಸ್ ಬೇಕಾಗುತ್ತೆ, ಬಿಪಿ ಅಪ್ಯಾರೇಟಸ್, ಪಲ್ಸ್ ಆಕ್ಸಿಮೀಟರ್, ಮತ್ತೆ ಅಲ್ಲಿರುವಂತ ಸಿಬ್ಬಂದಿಗೆ ಮಾಸ್ಕ್ ಅಂಡ್ ಸ್ಯಾನಿಟೈಸರ್ಸ್ ಕಂಪಲ್ಸರಿ ಯೂಸ್ ಮಾಡಬೇಕಾಗುತ್ತೆ. N95 ಮಾಸ್ಕ್ ನಾವು ಕೊಡ್ತೀವಿ, ಅದನ್ನ ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಫ್ಲೋರ್ ಮಾಪಿಂಗ್ ಸೊಲ್ಯೂಷನ್ಸ್ ಮತ್ತೆ ಎರಡು ಆಂಬ್ಯುಲೆನ್ಸ್ ಆ ಫೀವರ್ ಕ್ಲಿನಿಕ್ ಡಿಸ್ಪೋಸಲ್ ಅಲ್ಲಿ ಇರಬೇಕಾಗುತ್ತೆ. ಸೊ ದಿಸ್ ಇಸ್ ಬ್ರಾಡ್ಲಿ ಒಂದು ಫೀವರ್ ಕ್ಲಿನಿಕ್ ಅಲ್ಲಿ ಇರಬೇಕಾಗಿರುವಂತಹ ಒಂದು ರಿಕ್ವೈರ್ಮೆಂಟ್ಸ್. ನೆಕ್ಸ್ಟ್ ಸ್ಟೇಜ್ ಬಂದಾಗ ಕ್ವಾರಂಟೈನ್ ಸೆಂಟರ್ಸ್. ಈಗ ಕ್ವಾರಂಟೈನ್ ಸೆಂಟರ್ ಬಂದು ಸೆಕೆಂಡ್ ಟೈರ್ ಅಂತ ನಾವು ಹೇಳಿದ್ವಿ. ಸೆಕೆಂಡ್ ಟೈರ್ ಅಂದ್ರೆ ಈ ಕ್ಲಿನಿಕಲ್ ಟ್ರಯಾಜ್ ಏನು ಫೀವರ್ ಕ್ಲಿನಿಕಲ್ ಆದ ನಂತರ ಈ ಸಸ್ಪೆಕ್ಟ್ ಕೇಸ್ ನ ರಿಪೋರ್ಟ್ ಬರೋವರೆಗೂ ನಾವು ಕ್ವಾರಂಟೈನ್ ಸೆಂಟರ್ ಅಲ್ಲಿ ಇರಿಸ್ತೇವೆ. ಸೊ ಈ ಕ್ವಾರಂಟೈನ್ ಸೆಂಟರ್ ಅಲ್ಲಿ ಇರಿಸಿದಾಗ ಇಂಥದಲ್ಲಿ ನಾವು ಹೇಳಿ ಸಜೆಸ್ಟ್ ಮಾಡ್ತಿರೋದ್ರೆ ಹಾಸ್ಟೆಲ್ಸ್, ಹಾಸ್ಪಿಟಲ್ಸ್, ಹೋಟೆಲ್ಸ್, ಸರ್ವಿಸ್ ಅಪಾರ್ಟ್ಮೆಂಟ್ಸ್, ಅದಕ್ಕೊಂದು ಪ್ರೋಟೋಕಾಲ್ ನಿಮ್ಗೆ ಕಳಿಸ್ತೀವಿ. ಯಾವ ಪ್ರಯಾರಿಟಿ ಮೇಲೆ ನೀವು ಕ್ವಾರಂಟೈನ್ ಸೆಂಟರ್ಸ್ ನ ತಗೋಬೇಕು, ಏನೇನು ಅಂಶಗಳು ಇರಬೇಕು ಕ್ವಾರಂಟೈನ್ ಸೆಂಟರ್ ಅಂತ ಬರ್ತದೆ. ಸೊ ಕ್ವಾರಂಟೈನ್ ಸೆಂಟರ್ ಅಲ್ಲಿನೂ ಒಂದು ಕೋವಿಡ್ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಇರ್ತದೆ. ಪ್ರತಿ ಶಿಫ್ಟ್ ಗೆ ಎರಡು ನರ್ಸ್, ಒಂದು ಡಾಕ್ಟರ್ ಮತ್ತೆ ಒಂದು ಶಿಫ್ಟ್ ಇರಬೇಕಾಗುತ್ತೆ. ಸೊ ಇವರು ಬಂದು ಅಲ್ಲಿರುವಂತ ಸಸ್ಪೆಕ್ಟ್ ಕೇಸ್ ಗಳನ್ನ ಮಾನಿಟರ್ ಮಾಡ್ಕೊಂಡು ಬೇಕಾಗಿರುವಂತ ಹೆಲ್ಪ್ ವೇಟ್ ಮಾಡುತ್ತೆ. ಮತ್ತೆ ಆ ಟೆಸ್ಟ್ ರಿಪೋರ್ಟ್ ರಿಸಲ್ಟ್ಸ್ ಬಂದ ನಂತರ ಅವರು ಡಿಸಿಷನ್ ತಗೊಂತಾರೆ. ಇವರದು ಸಿವಿಯರ್ ಕೇಸ್ ಇದ್ರೆ ಡೈರೆಕ್ಟ್ ಆಗಿ ಕೋವಿಡ್ ಹಾಸ್ಪಿಟಲ್ ಕಳಿಸ್ತಾರೆ, ಮೈಲ್ಡ್ ಮತ್ತೆ ಇದು ಇದು ಎಸಿಂಪ್ಟೊಮ್ಯಾಟಿಕ್ ಇದ್ರೆ ಐಸೋಲೇಷನ್ ಗೆ ಕಳಿಸ್ತಾರೆ. ಸೊ ಈ ರೀತಿಯಲ್ಲಿ ಎಸ್ಕಲೇಷನ್ ಮ್ಯಾಟ್ರಿಕ್ಸ್ ನ ಡಿಸೈನ್ ಮಾಡಲಾಗಿದೆ. ಸೊ ಕ್ವಾರಂಟೈನ್ ಸೆಂಟರ್ ನ ನೀವು ಐಡೆಂಟಿಫೈ ಮಾಡಿದಾಗ, ನಿಮ್ಮ ಜಿಲ್ಲೆ ಅಲ್ಲಿ ಜಿಲ್ಲಾಧಿಕಾರಿಗಳು ಮಾಡಿದಾಗ ನೀವು ಸಜೆಸ್ಟ್ ಮಾಡಬೇಕಾಗಿರೋದು ಇಷ್ಟು, ಒಂದು 100 ರಿಂದ 150 ಬೆಡ್ ಇರಬೇಕು, ಡ್ರಿಂಕಿಂಗ್ ವಾಟರ್ ಇರಬೇಕು, ಟಾಯ್ಲೆಟ್ಸ್ ಇರಬೇಕು, ಯಾಕಂದ್ರೆ ಅವ್ರು ಇರೋವರಿಗೆ ಎಲ್ಲಾ ತರಹದ ಫೆಸಿಲಿಟೀಸ್ ಇರಬೇಕಾಗುತ್ತೆ. ಬಟ್ ಮೆಡಿಕಲ್ ಅಪಾರೇಟಸ್ ನೋಡಿದಾಗ ಅಲ್ಲಿ ಥರ್ಮಲ್ ಸ್ಕ್ಯಾನರ್ಸ್ ಇರಬೇಕಾಗುತ್ತೆ, ಬಿಪಿ ಅಪಾರೇಟಸ್ ಇರಬೇಕಾಗುತ್ತೆ, ಪಲ್ಸ್ ಆಕ್ಸಿಮೀಟರ್ಸ್ ಮತ್ತೆ ಆಂಬ್ಯುಲೆನ್ಸ್ ಇರಬೇಕಾಗುತ್ತೆ. ಸೊ ಇಲ್ಲಿ ಫೀವರ್ ಕ್ಲಿನಿಕ್ ಇಂದ ಕ್ವಾರಂಟೈನ್ ಸೆಂಟರ್ ಅಲ್ಲಿ ಬರುವಂತ ಜನರು ಟೆಸ್ಟ್ ರಿಸಲ್ಟ್ಸ್ ಬರೋವರೆಗೂ ವೇಟ್ ಮಾಡ್ತಾರೆ. ಟೆಸ್ಟ್ ರಿಸಲ್ಟ್ಸ್ ಬಂದ ಮೇಲೆ ಅದೇನ್ ಕೋವಿಡ್ ರ್ಯಾಪಿಡ್ ರೆಸ್ಪಾನ್ಸ್ ಸ್ಕೀಮ್ ಕ್ವಾರಂಟೈನ್ ಸೆಂಟರ್ ಅಲ್ಲಿ ಇದೆ, ಅವ್ರು ಡಿಸಿಷನ್ ತಗೊಂತಾರೆ ಇವ್ರು ಐಸೋಲೇಷನ್ ಸೆಂಟರ್ ಹೋಗ್ಬೇಕಾ ಅಥವಾ ನಮ್ಮ ಇದಕ್ಕೆ ಹೋಗ್ಬೇಕಾ ಅಂತ ಹೇಳಿ ಕೋವಿಡ್ ಹಾಸ್ಪಿಟಲ್ಸ್ ಗೆ. ಈಗ ಸ್ವಾಬ್ ಕಲೆಕ್ಷನ್ ಸೆಂಟರ್ ಅಂತ ನೀವು ಎಸ್ಟಾಬ್ಲಿಷ್ ಮಾಡುವಾಗ ದಯವಿಟ್ಟು ಗಮನಿಸಿ, ಸ್ವಾಬ್ ಕಲೆಕ್ಷನ್ ಅಲ್ಲಿ ಪಿಪಿ ಇಸ್ ಎಸೆನ್ಷಿಯಲ್. ಸ್ವಾಬ್ ಕಲೆಕ್ಷನ್ ಕಿಟ್ಸ್ ಕೊಡಲಾಗುತ್ತೆ, ವೈರಲ್ ಟ್ರಾನ್ಸ್ಪೋರ್ಟ್ ಮೀಡಿಯಾ ವಿಟಿಎಂಸ್ ಬೇಕಾಗುತ್ತೆ, ಕೋಲ್ಡ್ ಟ್ರಾನ್ಸ್ಪೋರ್ಟ್ ಬಾಕ್ಸಸ್. ಸೊ ದೀಸ್ ಎಲಿಮೆಂಟ್ಸ್ ಆರ್ ರಿಕ್ವೈರ್ಡ್ ಟು ಬಿ ಪ್ರೆಸೆಂಟ್ ಇನ್ ದಿ ಸ್ವಾಬ್ ಕಲೆಕ್ಷನ್ ಸೆಂಟರ್. ನೆಕ್ಸ್ಟ್ ಬಂದು ಸ್ವಾಬ್ ಕಲೆಕ್ಷನ್ ಸೆಂಟರ್ಸ್ ನ ಕಲೆಕ್ಟ್ ಮಾಡಿಕೊಂಡು ಸ್ವಾಬ್ ಟೆಸ್ಟಿಂಗ್ ಸೆಂಟರ್ಸ್ ಗೆ ನೀವು ಶಿಫ್ಟ್ ಮಾಡುವಾಗ ಬ್ರಾಡ್ಲಿ ಸ್ವಾಬ್ ಟೆಸ್ಟಿಂಗ್ ಸೆಂಟರ್ಸ್ ಅಲ್ಲಿ ಆರ್ ಟಿ ಪಿ ಸಿ ಆರ್ ಇರಬೇಕಾಗುತ್ತೆ. ದೀಸ್ ಆರ್ ದಿ ಎಲಿಮೆಂಟ್ಸ್ ವಿಚ್ ಆರ್ ರಿಕ್ವೈರ್ಡ್. ವಿ ಹ್ಯಾವ್ ಶೇರ್ಡ್ ದಿ ಪ್ರೆಸೆಂಟೇಷನ್ ವಿತ್ ಯು. ಸೊ ದೀಸ್ ಎಲಿಮೆಂಟ್ಸ್ ಆರ್ ರಿಕ್ವೈರ್ಡ್ ಅಟ್ ದಿ ಸ್ವಾಬ್ ಟೆಸ್ಟಿಂಗ್ ಸೆಂಟರ್ಸ್. ನೌ ಕಮಿಂಗ್ ಟು ದಿ ಥರ್ಡ್ ಟೈರ್, ದಟ್ ಈಸ್ ದಿ ಸೂಪರ್ವೈಸ್ಡ್ ಐಸೋಲೇಷನ್ ಸೆಂಟರ್. ಸೊ ಆಸ್ ದ ವರ್ಡ್ ಸೆಡ್, ಸೂಪರ್ವೈಸ್ಡ್ ಐಸೋಲೇಷನ್ ಸೆಂಟರ್. ಇಲ್ಲಿ ಸ್ಪೆಷಲಿಸ್ಟ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಪ್ಯಾರಾಮೆಡಿಕ್ಸ್ ಇರ್ತಾರೆ. ಸೊ ಇವ್ರದ್ದು ಕೆಲಸ ಏನಂದ್ರೆ ಈ ಒಂದು ಕ್ವಾರಂಟೈನ್ ಸೆಂಟರ್ ಇಂದ ಬಂದಿರುವಂತಹ ಪೇಷಂಟ್ಸ್ ನ ಗಮನಿಸಬೇಕು, ಅವ್ರು ಬೇಕಾಗಿರುವಂತ ಬೇಸಿಕ್ ಮೆಡಿಕಲ್ ರಿಕ್ವೈರ್ಮೆಂಟ್ಸ್, ಗ್ಲೂಕೋಸ್, ಸಲೈನ್ ಎಂತದೆಲ್ಲ ನೋಡ್ತಾ ಇರೋದು. ಯಾವಾಗ ಅದು ಸೀರಿಯಸ್ ಆಗುತ್ತೆ, ಆ ಸ್ಟೇಜ್ ಇಂದ ಕ್ರಾಸ್ ಆಗುತ್ತೆ, ಅವರು ಕೋವಿಡ್ ಹಾಸ್ಪಿಟಲ್ ಗೆ ರೆಫರ್ ಮಾಡಲಾಗ್ತದೆ. ಸೊ ಈ ರೀತಿಯಲ್ಲಿ ನೀವು ಗಮನಿಸಬಹುದು ಏನು ಟೈರ್ಸ್ ನ ಎಸ್ಕಲೇಷನ್ ಮ್ಯಾಟ್ರಿಕ್ಸ್ ಅಲ್ಲಿ
ಇದೆ. ಸೊ ಬಹುಮುಖ್ಯವಾಗಿ ಒಂದು ಸೂಪರ್ವೈಸ್ಡ್ ಐಸೋಲೇಷನ್ ಸೆಂಟರ್ ಅಲ್ಲಿ ಇರಬೇಕಾಗಿರೋದು ಏನಂದ್ರೆ ಥರ್ಮಲ್ ಸ್ಕ್ಯಾನರ್ಸ್ 5, ಬಿಪಿ ಅಪ್ಯಾರೇಟಸ್. ಸೊ ಇದನ್ನ ಒಂದೊಂದು ನರ್ಸ್ಗೆ ಒಂದು ಸೆಟ್ ಕೊಡಬೇಕಾಗುತ್ತೆ, ಒಂದು ಥರ್ಮಲ್ ಸ್ಕ್ಯಾನರ್, ಒಂದು ಬಿಪಿ ಅಪ್ಯಾರೇಟಸ್. ಇದು ಕೊಟ್ಟರೆ ಅವರು ಬೆಡ್ ಟು ಬೆಡ್ ಹೋಗಿ ಏನು ಮಾನಿಟರ್ ಮಾಡಬೇಕು ಮಾನಿಟರ್ ಮಾಡಲಿಕ್ಕೆ ಆಗುತ್ತೆ. ಸೊ ಲಾಸ್ಟ್ ಆಗಿ ಕೋವಿಡ್ ಹಾಸ್ಪಿಟಲ್ಸ್ ಹೇಳದಂಗೆ ಟೆರಿಷರಿ ಏಪೆಕ್ಸ್ ಲೆವೆಲ್ ಇರುತ್ತದೆ, ಅಲ್ಲಿ ಬಹುಮುಖ್ಯವಾಗಿ ಪೈಪ್ ಆಕ್ಸಿಜನ್ ಸಪ್ಲೈ ಇರಬೇಕು, ಮತ್ತೆ ಐಸಿಯು ಬಂದಲ್ಲಿ ವೆಂಟಿಲೇಟರ್ಸ್ ಇರುವಂತಹ ಫೆಸಿಲಿಟೀಸ್ ನ ನೋಡ್ಕೋಬೇಕಾಗುತ್ತೆ. ಸೊ ದಿಸ್ ಗೋಯಿಂಗ್ ಟು ಬಿ ಎ ಕ್ರೂಷಿಯಲ್ ಡಿಸಿಷನ್ ವಿಚ್ ಯು ವಿಲ್ ಟೇಕ್ ಅಂಡ್ ಹೆಲ್ಪ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಟು ಐಡೆಂಟಿಫೈ ವಿಚ್ ಇಸ್ ದಿ ಆಪ್ಟ್ ಕೋವಿಡ್ ಹಾಸ್ಪಿಟಲ್ಸ್. ನೌ ಕಮಿಂಗ್ ಟು ದಿ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್. ಸೊ ರಫ್ಲಿ ದಿ ಮ್ಯಾನ್ ಪವರ್, ಇನ್ ಫ್ಯಾಕ್ಟ್ ದಿ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ವಿಲ್ ಸರ್ಕ್ಯುಲೇಟ್ ಟು ಯು. ಸೊ ರಫ್ಲಿ ದಿಸ್ ಇಸ್ ದಿ ರಿಕ್ವೈರ್ಮೆಂಟ್. ಒಂದು ಫೀವರ್ ಕ್ಲಿನಿಕ್ ಅಲ್ಲಿ ಒಂದು ಶಿಫ್ಟ್ ಅಲ್ಲಿ ಎರಡು ನರ್ಸು, ಒಂದು ಡಾಕ್ಟರ್, ಒಂದು ಹೆಲ್ಪ್ ಇರಬೇಕಾಗುತ್ತೆ. ಈ ತರದಲ್ಲಿ ಮೂರು ಶಿಫ್ಟ್ ಮಾಡಬೇಕಾಗುತ್ತೆ. ಸೊ ನೀವು ಮ್ಯಾನ್ ಪವರ್ ಫೀವರ್ ಕ್ಲಿನಿಕ್ ಅಂತ ಮಾಡಿದಾಗ ಇದು ನಿಮ್ಮ ಮನಸ್ಸಲ್ಲಿ ಇರುತ್ತೆ, ಇಷ್ಟು ಜನರ ನಾವು ಅಲೋಕೇಟ್ ಮಾಡಬೇಕು, ಮತ್ತೆ ಅವರಿಗೆ ಯಾವಾಗ ರಿಲ್ಯಾಕ್ಸೇಷನ್ ಕೊಡಿ ರಿಲೀವ್ ಮಾಡ್ತೀರಾ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೋಬಿಟ್ಟು ಮೂರು ಶಿಫ್ಟ್ ಅಲ್ಲಿ ಇಷ್ಟಿಷ್ಟು ಒಂದು ಶಿಫ್ಟ್ಗೆ ಬೇಕಾಗುತ್ತೆ. ಸೊ ಇದನ್ನ ನೀವು ದಯವಿಟ್ಟು ಗಮನಿಸಿ. ಮತ್ತೆ ಇನ್ನೊಂದು ಮುಖ್ಯವಾಗಿ ಕನ್ಸ್ಯೂಮಬಲ್ಸ್ ಅಂತ ಬಂದಾಗ ಪ್ರತಿನಿತ್ಯ ಕನ್ಸ್ಯೂಮಬಲ್ಸ್ ಫೀವರ್ ಕ್ಲಿನಿಕ್ ಅಲ್ಲಿ ನೀವು ಫೀವರ್ ಕ್ಲಿನಿಕ್ಗೆ N95 ಮಾಸ್ಕ್ ಕೊಡ್ತೀರಾ, ಸ್ಯಾನಿಟೈಸರ್ಸ್, ಗ್ಲೌಸ್ ಕೊಡ್ತೀರಾ. ಅದನ್ನ ನೀವು SIC ಅಂತ ನೋಡಿದಾಗ PPE ಕೊಡಲೇಬೇಕಾಗುತ್ತೆ, ಸ್ಯಾನಿಟೈಸರ್ಸ್, ಗ್ಲೌಸ್, ಹ್ಯಾಂಡ್ ವಾಶ್, ಮತ್ತೆ ಪೇಷಂಟ್ಸ್ ಕೊಡಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ಪ್ರತಿ ಒಂದು ಯೂನಿಟ್ಗೆ ಯಾವ ತರಹದ ಕನ್ಸ್ಯೂಮಬಲ್ಸ್ ಮಿನಿಮಮ್ ಇರಬೇಕಂತ ಹೇಳಿ ನಾವು ತೋರಿಸ್ತಾ ಇದ್ದೇವೆ. ಸೊ ಇದು ಒಂದು ಓರಿಯೆಂಟೇಷನ್ ನಿಮಗೆ, ಎಸ್ಕಲೇಷನ್ ಮ್ಯಾಟ್ರಿಕ್ಸ್ ಏನು, ಯಾವ ಟೈರ್ಸ್ ಇದೆ ಅಂತ ಹೇಳಿ ನಾನು ಮುಗಿಸಿದ್ದೇನೆ. ಎರಡನೇ ಹಂತ ನನ್ನ ಪ್ರೆಸೆಂಟೇಷನ್ ಬಂದಾಗ ಬಹುಮುಖ್ಯವಾಗಿ ಮಾನಿಟರಿಂಗ್ ಟೂಲ್ಗೆ ನಾನು ಕರ್ಕೊಂಡ್ಬರ್ತೀನಿ. ಮಾನಿಟರಿಂಗ್ ಟೂಲ್ ಏನಂದ್ರೆ, ಈಗ ಜಿಲ್ಲಾವಾರಿ ಈ ಯೂನಿಟ್ಸ್ ಅಲ್ಲಿ ಏನೇನು ಆಗ್ತಾ ಇದೆ, ಎಷ್ಟು ಪೇಷಂಟ್ಸ್ ಬಂದರು, ಎಷ್ಟು ಸ್ಕ್ರೀನ್ ಆದ್ರಿ, ಎಷ್ಟು ಸ್ವಾಬ್ಸ್ ಕಲೆಕ್ಟ್ ಮಾಡಿದ್ರಿ, ಎಷ್ಟು ಪಾಸಿಟಿವ್, ಎಷ್ಟು ನೆಗೆಟಿವ್, ಬೈಡ್ಸ್ ಅಲ್ಲಿ ಎಷ್ಟು ತುಂಬ, ಇದನ್ನೆಲ್ಲ ಮಾಹಿತಿನ ನೀವು ಜಿಲ್ಲಾವಾರಿ ಕ್ರೋಢೀಕರಣೆ ಮಾಡೋದು ತುಂಬಾ ಕಷ್ಟ ಸಾಧ್ಯ. ಅದಕ್ಕಾಗಿ ಒಂದು ಮಾನಿಟರಿಂಗ್ ಟೂಲ್ ನ ಮಾಡಿದ್ದೇವೆ. ಈ ಮಾನಿಟರಿಂಗ್ ಟೂಲ್ ಬೇಸಿಕ್ ಎಸೆನ್ಸ್ ಅಂದ್ರೆ, ಎಲ್ಲಿ ಮಾಹಿತಿ ಉದ್ಭವ ಆಗುತ್ತೆ ಅಲ್ಲಿ ಕ್ಯಾಪ್ಚರ್ ಆಗಬೇಕಾಗುತ್ತೆ. ಅಂದ್ರೆ ಫೀವರ್ ಕ್ಲಿನಿಕ್ ಅಲ್ಲಿ ಬರುವಂತ ಮಾಹಿತಿ ಫೀವರ್ ಕ್ಲಿನಿಕ್ ಅಲ್ಲಿ ಕ್ಯಾಪ್ಚರ್ ಆಗುತ್ತೆ, ಐಸೋಲೇಷನ್ ಸೆಂಟರ್ ಅಲ್ಲಿ ಬರುವಂತ ಮಾಹಿತಿ ಐಸೋಲೇಷನ್ ಸೆಂಟರ್ ಅಲ್ಲಿ ಆಗುತ್ತೆ, ಈ ರೀತಿಯಲ್ಲಿ ಎಲ್ಲಿ ಮಾಹಿತಿ ಜನರೇಟ್ ಆಗುತ್ತೆ ಅಲ್ಲಿ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ದಯವಿಟ್ಟು ತಾವು ಗಮನಿಸಿ, ಇದಕ್ಕೆ ಸರಳವಾಗಿ ಸ್ವಲ್ಪ ಪ್ರೊಸೆಸ್ ಫ್ಲೋಸ್ ನ ನಾವು ಹಾಕಿದ್ದೇವೆ. ಇದರಲ್ಲಿ ಎರಡು ತರದ ಮಾಹಿತಿ ಇದೆ, ಒಂದು ಬಂದು ಸ್ಟಾಟಿಕ್ ಮಾಹಿತಿ. ಸೊ ಸ್ಟಾಟಿಕ್ ಮಾಹಿತಿ ಏನಂದ್ರೆ, ನಿಮ್ದು ಫೀವರ್ ಕ್ಲಿನಿಕ್ ಎಲ್ಲಿದೆ, ಅದ್ರ ಅಡ್ರೆಸ್ ಯಾರು, ಅದ್ರ ನೋಡಲ್ ಆಫೀಸರ್ ಯಾರು, ಇದೇ ಪ್ರಕಾರ ಐಸೋಲೇಷನ್ ಸೆಂಟರ್ ಯಾವುದು. ಸೊ ಈ ಮಾಹಿತಿನ ಒಂದು ಸರಿ ತುಂಬಿಸಿದ್ರೆ ಸಾಕು. ಸೊ ಐಸೋಲೇಷನ್ ಬೆಡ್ ಅಲ್ಲಿ 100 ಬೆಡ್ ಇದೆ, ಕ್ವಾರಂಟೈನ್ ಅಲ್ಲಿ 150 ಬೆಡ್ ಇದೆ, ಈ ಒಂದು ಫೀವರ್ ಕ್ಲಿನಿಕ್ ಅಲ್ಲಿ ಕೆಪಾಸಿಟಿ 150 ಜನ ಸ್ಕ್ರೀನ್ ಮಾಡಬಹುದು. ದೀಸ್ ಆರ್ ಆಲ್ ಒನ್ ಟೈಮ್ ಇನ್ಫಾರ್ಮೇಶನ್ ಸ್ಟಾಟಿಕ್ ಆಗಿ ಕೊಡ್ತೀರಾ. ಆದ್ರೆ ಡೈನಾಮಿಕ್ ಮಾಹಿತಿ ಏನಿದೆ ಅಂದ್ರೆ, ಫೀವರ್ ಕ್ಲಿನಿಕ್ ಅಲ್ಲಿ ಎಷ್ಟು ಜನ ಬಂದ್ರು, ಎಷ್ಟು ಜನ ಹೋದ್ರು, ಎಷ್ಟು ಜನ ಸಸ್ಪೆಕ್ಟ್ ಕೇಸು, ಇದು ಡೈನಾಮಿಕ್ ಮಾಹಿತಿ. ಸೊ ಈ ಡೈನಾಮಿಕ್ ಮಾಹಿತಿ ದಿನನಿತ್ಯ ನಮ್ಮ ಒಂದು ಫೀವರ್ ಕ್ಲಿನಿಕ್ ಆಗಲಿ ಐಸೋಲೇಷನ್ ಕ್ವಾರಂಟೈನ್ ಸೆಂಟರ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ದಯವಿಟ್ಟು ಗಮನಿಸಿ, ಇನ್ನು 4-5 ಸ್ಲೈಡ್ ಅಲ್ಲಿ ಈ ಫ್ಲೋ ಚಾರ್ಟ್ ನಾನು ತಮಗೆ ತೋರಿಸ್ತೇನೆ. ಫ್ಲೋ ಚಾರ್ಟ್ ನ ತೋರಿಸಿದ ನಂತರ ನಮ್ಮ ಆಫೀಸರ್ ಒಬ್ರು ನಿಮಗೆ ಕಂಪ್ಲೀಟ್ ಆಗಿ ಆ ಸ್ಕ್ರೀನ್ ಶಾಟ್ಸ್ ತೋರಿಸ್ಕೊಂಡು ಹೇಗೆ ಮಾಡಬೇಕು ಅಂತ ಹೇಳಿ ತಮ್ಮ ಮುಂದೆ ಇಡ್ತಾರೆ. ಸೊ ಬಹುಮುಖ್ಯವಾಗಿ ಯಾರೇ ಸಿಟಿಜನ್ನು ನಾನು ಫೀವರ್ ಕ್ಲಿನಿಕ್ಗೆ ಬರಬೇಕು ಅಂದ್ರೆ, ಒಂದು ಪೋರ್ಟಲ್ ಇದೆ, ಪೋರ್ಟಲ್ ಅಲ್ಲಿ ಅವರ ಹೆಸರು, ಅವ್ರ ಅಡ್ರೆಸ್ ನ ಕೊಟ್ರೆ, ಮೊಬೈಲ್ ನಂಬರ್ ನ ಕೊಟ್ರೆ, ಅವರು ರಿಜಿಸ್ಟರ್ ಆಗ್ತಾರೆ ಅಲ್ಲೇ. ಎರಡನೇದಂದ್ರೆ, ಅವ್ರ ಕೈಲಿ ಆಗಿಲ್ಲ ಅಂದ್ರೆ ನಮ್ಮ ಫೀವರ್ ಕ್ಲಿನಿಕ್ ಅಲ್ಲಿ ಬಂದು ಅಲ್ಲಿ ಡಾಟಾ ಎಂಟ್ರಿ ಮಾಡಿಸ್ಕೊಂತಾರೆ. ಒಂದು ವೇಳೆ ಅವರು ಡಾಟಾ ಎಂಟ್ರಿ ಮಾಡ್ಕೊಂಡು ಬಂತು ಅಂದ್ರೆ, ಅವ್ರ ಮೊಬೈಲ್ ನಂಬರ್ ನ ಕೊಟ್ರೆ ಸಾಕು, ನಾವು ಮೊಬೈಲ್ ನಂಬರ್ ನ ಇಟ್ಕೊಂಡ್ಬಿಟ್ಟು ಅವ್ರ ಮಾಹಿತಿನ ರಿಟ್ರೀವ್ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ನಾವು ಕ್ಲಿನಿಕಲ್ ಟ್ರಯಾಜ್ಗೆ ಕಳಿಸ್ತೀವಿ. ಕ್ಲಿನಿಕಲ್ ಟ್ರಯಾಜ್ ಅಲ್ಲಿ ಏನು ಡಿಸಿಷನ್ ಆಗುತ್ತೆ ಅಂದ್ರೆ, ಇವರು ಸಸ್ಪೆಕ್ಟ್ ಕೇಸು, ಇವ್ರನ್ನ ಸ್ವಾಬ್ ಕಲೆಕ್ಟ್ ಮಾಡಬೇಕು ಅಂದ್ರೆ, ನೀವು ಫೀವರ್ ಕ್ಲಿನಿಕ್ ಅಲ್ಲಿ ಒಂದು ಇವರು ಸಸ್ಪೆಕ್ಟ್ ಕೇಸ್ ಆಗಿದೆ ಅಂತ ನೀವು ಎಂಟ್ರ್ ಮಾಡ್ತು ಅಂದ್ರೆ ನಮಗೆ ಮಾಹಿತಿ ಸಿಕ್ಬಿಡ್ತದೆ. ಈ ರೀತಿಯಲ್ಲಿ ಫೀವರ್ ಕ್ಲಿನಿಕ್ ಅಲ್ಲಿ ಎರಡೇ ಎರಡು ಸ್ಟೇಜ್, ಅವ್ರ ಮಾಹಿತಿನ ರಿಟ್ರೀವ್ ಮಾಡೋದು, ಕ್ಲಿನಿಕಲ್ ಟ್ರಯಾಜ್ ಆದ್ಮೇಲೆ ಇವ್ರನ್ನ ಸಸ್ಪೆಕ್ಟ್ ನಾನ್ ಸಸ್ಪೆಕ್ಟ್ ಮಾಹಿತಿ ನೀವು ಕೊಡಬೇಕಾಗುತ್ತೆ. ಸೊ ಜಿಲ್ಲಾವಾರಿ ಮಟ್ಟದಲ್ಲಿ ಏನು ಸಿಗುತ್ತೆ ನಮಗೆ, ಎಷ್ಟು ಜನ ಎಷ್ಟು ಫೀವರ್ ಕ್ಲಿನಿಕ್ಸ್ ಅಲ್ಲಿ ಬಂದಿದ್ರು ಇವತ್ತು ಸಿಗುತ್ತೆ, ಎಷ್ಟು ಜನರಿಗೆ ಸ್ವಾಬ್ ಕಲೆಕ್ಷನ್ ಕಳಿಸಿದಂತ ಮಾಹಿತಿ ನಮಗೆ ಸಿಗುತ್ತೆ. ಸೊ ಈ ರೀತಿಯಲ್ಲಿ ಫೀವರ್ ಕ್ಲಿನಿಕ್ ಅಲ್ಲಿ 3 ಸ್ಟೇಜ್ ಗಳಿದೆ. ಫಸ್ಟ್ ಬಂದು ಸಿಟಿಜನ್ ಎಂಟರ್ ಮಾಡ್ತಾನೆ, ಇಲ್ಲದೆ ನೀವು ಎಂಟರ್ ಮಾಡ್ತೀರಾ, ಮೊಬೈಲ್ ನಂಬರ್ ಕೀ ಅಂತ ಇಟ್ಕೊಂತೀವಿ, ಮೊಬೈಲ್ ನಂಬರ್ ನ ಕೊಟ್ಟಿದ ತಕ್ಷಣ ಅವರಿಗೆ ಕ್ಲಿನಿಕಲ್ ಟ್ರಯಾಜ್ ಕಳಿಸ್ತೀರಾ. ಕ್ಲಿನಿಕಲ್ ಟ್ರಯಾಜ್ ಪ್ರಕಾರ ಅವರಿಗೆ ಸ್ವಾಬ್ ಕಲೆಕ್ಟ್ ಮಾಡಿದ್ರೆ ಸೇಫ್ ಅಂತ ಹೇಳಿ ನಾವು ಡಾಕ್ಯುಮೆಂಟ್ ಮಾಡ್ತೇವೆ. ಎರಡನೇದು, ಸ್ವಾಬ್ ಕಲೆಕ್ಷನ್ ಗೆ ಹೋಗ್ತಾನೆ, ಈ ಒಂದು ಫೀವರ್ ಕ್ಲಿನಿಕ್ ಇಂದ ಸಸ್ಪೆಕ್ಟ್ ಕೇಸ್ ನ ಸ್ವಾಬ್ ಕಲೆಕ್ಟ್, ನಾವು ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿ ಸ್ವಾಬ್ ನ ಕಲೆಕ್ಟ್ ಮಾಡ್ಕೊಂಡ್ರೆ, ಆ ಸ್ವಾಬ್ ಸೆಂಟರ್ ಅಲ್ಲಿ ಅವ್ನ ಮೊಬೈಲ್ ನಂಬರ್ ನ ಹಾಕ್ತಾನೆ, ಆ ಸ್ವಾಬ್ ನ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಒಂದು ಮಾಹಿತಿ ಕೊಟ್ಟ ನಂತರ, ಇಟ್ ಗೋಸ್ ಇನ್ ಟು ಸ್ವಾಬ್ ಟೆಸ್ಟಿಂಗ್, ಸ್ವಾಬ್ ಟೆಸ್ಟಿಂಗ್ ಅವನು ರಿಸಲ್ಟ್ಸ್ ಏನ್ ಬಂದಿದೆ ಅಂತ ಹೇಳಿ ಅವ ಅಪ್ಲೋಡ್ ಮಾಡ್ತಾನೆ. ಸೊ ಸ್ವಾಬ್ ನ ಕಲೆಕ್ಷನ್ ಮಾಡಿದ ತಕ್ಷಣ ನೀವು ಅದೇ ಪೇಷಂಟ್ ತಗೊಂಡೋಗಿ ಕ್ವಾರಂಟೈನ್ ಸೆಂಟರ್ ಅಲ್ಲಿ ಬಿಡ್ತೀರಾ.
ಕ್ವಾರಂಟೈನ್ ಸೆಂಟರ್ ಬಂದ ತಕ್ಷಣ ಮೊಬೈಲ್ ಸಿಟಿಸನ್ದು ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಅವನ ಮಾಹಿತಿ ಎಲ್ಲ ವಾಪಸ್ ಬರ್ತದೆ. ಅವನಿಗೆ ಒಂದು ಬೆಡ್ ಅಲೋಕೇಶನ್ ಮಾಡ್ತೀರಾ. ಎರಡನೇ ಸ್ಟೇಜ್ ನೋಡಿ, ಅವನಿಗೆ ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಅವನಿಗೆ ಒಂದು ಬೆಡ್ ಅಲೋಕೇಟ್ ಮಾಡ್ತೀರಾ. ಬೆಡ್ ಅಲೋಕೇಟ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ನಿಮ್ಮ ಸಿಸ್ಟಮ್ ಅಲ್ಲಿ ನನ್ನಲ್ಲಿ 100 ಬೆಡ್ ಇತ್ತು, 10 ಆಲ್ರೆಡಿ ಕೊಟ್ಟಿದ್ದೀನಿ, ಇದು 11ನೇ ಬೆಡ್ ಕೊಡ್ತಾ ಇದ್ದೀನಿ. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ 11 ಬೆಡ್ ತುಂಬಿದೆ, ಇನ್ನು 89 ಬೆಡ್ ಖಾಲಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಈ ರೀತಿಯಲ್ಲಿ ಈ ಒಂದು ಸ್ಟೇಜ್ ಅಲ್ಲಿ ಈ ಕ್ವಾರಂಟೈನ್ ಸೆಂಟರ್ ಅಲ್ಲಿ ಅವ್ರು ಮಾಡಬೇಕಾಗಿರುವಂತಹ ಫಸ್ಟ್ ಅಂಶ ಏನಂದ್ರೆ, ಆ ಒಂದು ಮೊಬೈಲ್ ನಂಬರ್ ಆಧಾರದ ಮೇಲೆ ಮಾಹಿತಿ ತಗೊಂಡು ಒಂದು ಬೆಡ್ ಅಲೋಕೇಟ್ ಮಾಡ್ತೀರಾ. ಬೆಡ್ ಅಲೋಕೇಟ್ ಮಾಡಿದ ಮೇಲೆ ಅವ್ರು ಬೆಡ್ ಅಲ್ಲಿ ಇರ್ತಾರೆ, ಸಿಟಿಜನ್ ಪೇಷಂಟ್ ಇರ್ತಾರೆ. ನಿಮ್ದು ಟೆಸ್ಟ್ ರಿಸಲ್ಟ್ಸ್ ಬಂದ ನಂತರ, ಟೆಸ್ಟ್ ರಿಸಲ್ಟ್ಸ್ ನಿಮಗೆ ಬರ್ತದೆ, ಟೆಸ್ಟ್ ರಿಸಲ್ಟ್ಸ್ ಬಂದ ನಂತರ ನಿಮ್ಮ ಟೀಮ್ ಡಾಕ್ಟರ್ ಟೀಮ್ ಏನಿದ್ದಾರೆ ಅವ್ರು ಡಿಸೈಡ್ ಮಾಡ್ತಾರೆ, ಓ ಇವ್ರದ್ದು ನೆಗೆಟಿವ್, ಇವ್ರಿಗೆ ಮನೆ ಕಳಿಸಬಹುದು, ಸೇಫ್ ಕೇಸ್. ಇವ್ರದ್ದು ಪಾಸಿಟಿವ್ ಇದೆ, ಇವ್ರದ್ದು ಸಿಂಪ್ಟಮ್ಸ್ ಜಾಸ್ತಿ ಇದೆ, ಇವರು ಕೋವಿಡ್ ಎ ಹಾಸ್ಪಿಟಲ್ ಕಳಿಸಬೇಕು, ಅಥವಾ ಇವ್ರದ್ದು ಓಕೆ ಎಸಿಂಪ್ಟಮ್ಯಾಟಿಕ್ ಪರವಾಗಿಲ್ಲ ಬಟ್ ಮಾನಿಟರ್ ಇರಬೇಕಂತ ಐಸೋಲೇಷನ್ ಸೆಂಟರ್, ಸೂಪರ್ವೈಸ್ಡ್ ಐಸೋಲೇಷನ್ ಸೆಂಟರ್ಗೆ ಕಳಿಸ್ಕೊಡ್ತಾರೆ. ಸೊ ಇದು ಕ್ವಾರಂಟೈನ್ ಸೆಂಟರ್ ಅಲ್ಲಿ ಆಗ್ತಾ ಇರುವಂತಹ ಮಾನಿಟರಿಂಗ್ ಟೂಲ್. ರಿಪೀಟ್ ಮಾಡ್ತೀನಿ, ಮೊಬೈಲ್ ನಂಬರ್ ಇಂದ ಡಾಟಾ ರಿಟ್ರೀವ್ ಮಾಡ್ತೀರಾ, ಬೆಡ್ ಅಲೋಕೇಶನ್ ಮಾಡ್ತೀರಾ, ಟೆಸ್ಟ್ ರಿಸಲ್ಟ್ಸ್ ಬಂದ ಮೇಲೆ ಅವರಿಗೆ ಐಸೋಲೇಷನ್ ಸೆಂಟರ್ ಕಳಿಸ್ತಿರೋ, ಕೋವಿಡ್ ಕಳಿಸ್ತಿರೋ, ಅಥವಾ ಸ್ವಂತ ಮನೆ ಕಳಿಸ್ತಿರೋ ಅಂತ ಹೇಳಿ ನೀವು ಡಿಸಿಷನ್ ಅನ್ನು ಮುದಿಸ್ತೀರಾ. ಇಷ್ಟೇ ಕೆಲಸ ನಾವು ನಮ್ಮ ಐಸೋಲೇಷನ್ ಸೆಂಟರ್ ಅಲ್ಲಿ ಮಾಡ್ತೇವೆ. ಮೂರನೇದಾಗಿ, ನಮ್ಮ ಸೂಪರ್ವೈಸ್ಡ್ ಐಸೋಲೇಷನ್ ಸೆಂಟರ್ ಅಲ್ಲಿ ಏನ್ ಮಾಡಬೇಕು ಅಂದ್ರೆ, ಆ ಒಂದು ಪಾಸಿಟಿವ್ ಕೇಸ್ ಐಸೋಲೇಷನ್ ಸೆಂಟರ್ ಗೆ ಬಂದಾಗ ಎಲ್ಲಿಂದ ಬರ್ತಾನೆ, ನಮ್ಮ ಕ್ವಾರಂಟೈನ್ ಸೆಂಟರ್ ಇಂದ ಐಸೋಲೇಷನ್ ಸೆಂಟರ್ ಗೆ ಬರ್ತಾನೆ. ಬಂದ ನಂತರ ಅದೇ ಮೊಬೈಲ್ ನಂಬರ್ ನ ಹಾಕಿದ ತಕ್ಷಣ ಅವನು ಮಾಹಿತಿ ಎಲ್ಲ ಯಾವಾಗ ಬಂದ ಏನ್ ಬಂದ ಎಲ್ಲ ಮಾಹಿತಿ ಸಿಗುತ್ತೆ. ಅವನಿಗೆ ಒಂದು ಬೆಡ್ ಅಲಾಟ್ ಮಾಡ್ತೀರಾ, ನೀವು ಐಸೋಲೇಷನ್ ಸೆಂಟರ್ ಅಲ್ಲಿ ಒಂದು ಬೆಡ್ ಅಲಾಟ್ ಮಾಡ್ತೀರಾ. ಸೊ ಬೆಡ್ ಅಲಾಟ್ ಅಂತ ಹೇಳಿದಾಗ ನೀವು ಅವನಿಗೆ ಬೆಡ್ ಅಲಾಟ್ ಆಗುತ್ತೆ. ಸೊ ನಮಗೆ ಅದೇ ಪ್ರಕಾರ ನಮಗೆ ಹೆಡ್ ಆಫೀಸ್ ಅಲ್ಲಿ ಏನ್ ಸಿಗುತ್ತೆ, ಓ ಇಷ್ಟು ಬೆಡ್ ಇತ್ತು ಐಸೋಲೇಷನ್ ಸೆಂಟರ್ ಅಲ್ಲಿ, ಇಷ್ಟು ಅಲೋಕೇಶನ್ ಆಗಿದೆ ಅಂತ ಮಾಹಿತಿ ಸಿಗುತ್ತೆ. ಸೊ ಪೇಷಂಟ್ ನ ಪ್ರೋಟೋಕಾಲ್ ಪ್ರಕಾರ ನೀವು ಟ್ರೀಟ್ ಮಾಡ್ತಾ ಇರ್ತೀರಾ. ಏನೇನಾಗುತ್ತೆ ಅಂತ ಹೇಳಿ 15 ದಿವಸನ, 14 ದಿವಸನ, 12 ದಿವಸ ಅಂತ ನೋಡ್ತೀರಾ. ಅವರು ವಾಸಿ ಆಯಿತು ಅಂತ ಹೇಳಿದ್ರೆ ಮೆಡಿಕಲ್ ಟೀಮ್ ಸ್ಪೆಷಲಿಸ್ಟ್ ಇರ್ತಾರೆ, ಅವ್ರು ಕಾಲ್ ತಗೊಂತಾರೆ. ಒಂದು ವೇಳೆ ಕಾಂಪ್ಲಿಕೇಟೆಡ್ ಸೀರಿಯಸ್ ಕೇಸ್ ಆದ್ರೆ ನೀವು ಕೋವಿಡ್ ಹಾಸ್ಪಿಟಲ್ಗೆ ಕಳಿಸ್ತೀರಾ. ಸೊ ಈ ಮಾಹಿತಿನ ನೀವು ನಮೂದಿಸ್ತೀರಾ. ಸೊ ಫಸ್ಟ್ ಸ್ಟೇಜ್ ಬೆಡ್ ಅಲೋಕೇಶನ್, ಸೆಕೆಂಡ್ ಸ್ಟೇಜ್ ಅವ್ರದ್ದು ಏನ್ ಡಿಸಿಷನ್ ಆಗಿದೆ, ಕೋವಿಡ್ ಹಾಸ್ಪಿಟಲ್ ಕಳಿಸೋದು ಅಥವಾ ಮನೆ ಕಳಿಸೋದು ಅಂತ ಹೇಳಿ ಡಿಸಿಷನ್ ನೀವು ತಗೋತೀರಾ. ಇದು ಸೂಪರ್ವೈಸ್ಡ್ ಐಸೋಲೇಷನ್ ಸೆಂಟರ್ ಅಲ್ಲಿ ಮಾಡ್ತಾ ಇರುವಂತಹ ಪ್ರಕ್ರಿಯೆ. ಕೊನೆಯದಾಗಿ, ಕೋವಿಡ್ ಹಾಸ್ಪಿಟಲ್ ಅಲ್ಲಿ ಅದೇ ಪ್ರಕಾರ ಆ ಸಿಟಿಜನ್ ನ ಮಾಹಿತಿನ ಮೊಬೈಲ್ ನಂಬರ್ ಮುಖಾಂತರ ನೀವು ತಗೊಂತೀರಾ, ಬೆಡ್ ಅಲೋಕೇಶನ್ ಮಾಡ್ತೀರಾ. ಫಸ್ಟ್ ಸ್ಟೇಜ್ ಅಲ್ಲಿ ಬೆಡ್ ಅಲೋಕೇಶನ್ ಮಾಡ್ತೀರಾ, ಸೆಕೆಂಡ್ ಸ್ಟೇಜ್ ಅಲ್ಲಿ ಆ ಪ್ರೋಟೋಕಾಲ್ ಪ್ರಕಾರ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಏನ್ ಡಿಸಿಷನ್ ತಗೊಂತಾರೆ, ಅವ್ರನ್ನ ರಿಲೀವ್ ಮಾಡ್ತಾರೆ ಹೇಗೆ ಅಂತ ಹೇಳಿ ಆ ಮಾಹಿತಿನ ನಮೂದಿಸ್ತೀರಾ. ಸೊ ಈ ರೀತಿಯಲ್ಲಿ ಪ್ರತಿ ಒಂದು ಎಲಿಮೆಂಟ್ ಅಲ್ಲಿ ಏನೇನು ಪ್ರಕ್ರಿಯೆಗಳು ಆಗ್ತಾ ಇದೆ ನೀವು ಡಾಕ್ಯುಮೆಂಟ್ ಮಾಡಿದಾಗ ಸೆಂಟ್ರಲ್ ಸ್ಟೇಟ್ ಆಫೀಸ್ ಆಗಲಿ ಡಿಸ್ಟ್ರಿಕ್ಟ್ ಆಫೀಸ್ ಅಲ್ಲಿ ನಮಗೆ ಸರಳವಾಗಿ ಎಲ್ಲಾ ತರಹದ MIS ರಿಪೋರ್ಟ್ ಸಿಗ್ತದೆ. ಸೊ ನೀವು ಇಲ್ಲಿ ಒಂದು ಪೇಷಂಟ್ ಎನ್ರೋಲ್ ಮಾಡಿದ್ರೆ ನಮಗೆ ಕರ್ನಾಟಕ ಮ್ಯಾಪ್ ಅಲ್ಲಿ ಇವತ್ತು ಇಲ್ಲಿ ಒಂದು ಪಾಸಿಟಿವ್ ಕೇಸ್ ಆಗಿದೆ, ಇಲ್ಲಿ ಒಂದು ಸಸ್ಪೆಕ್ಟ್ ಕೇಸ್ ಆಗಿದೆ, ಎಲ್ಲ ತರಹದ ಮಾಹಿತಿ ನಮಗೆ ಇಲ್ಲಿ ಸಿಗುತ್ತೆ. ಮತ್ತೆ ಈ ಮಾಹಿತಿನ ಇಟ್ಕೊಂಡ್ಬಿಟ್ಟು ಏನ್ ಡಿಸಿಷನ್ ತಗೋಬೇಕು, ಎಲ್ಲಿ ನಾವು ಫೆಸಿಲಿಟೀಸ್ ಕೊಡಬೇಕು, ಏನ್ ಮಾಡಬೇಕು ಅಂತ ಹೇಳಿ ನಾವು ನೋಡಬಹುದು. ಸೊ ಜೊತೆ ಜೊತೆಯಲ್ಲಿ ಇದು ಪೇಷಂಟ್ ಡಾಟಾನ ನೀವು ಯಾವ ತರ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಅದೇ ಪ್ರಕಾರ ಕನ್ಸ್ಯೂಮಬಲ್ಸ್, ಒಂದು 7-8 ಇಂಪಾರ್ಟೆಂಟ್ ಕನ್ಸ್ಯೂಮಬಲ್ಸ್ ಇದೆ, ಅದು ಸ್ಯಾನಿಟೈಸರ್ ಇಂದ ಹಿಡಿದು ಮಾಸ್ಕ್ ಇಂದ ಹಿಡಿದು PPE ಇಂದ ಹಿಡಿದು ಎಕ್ಸೆಟ್ರಾ ಇದೆ. ಸೊ ಇದನ್ನ ನಿಮ್ಮ ಒಂದು ಯೂನಿಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಇವತ್ತು ಬಳಸಿದಾರೆ ಅಂತ ಹೇಳಿ ನೀವು ಎಂಡ್ ಆಫ್ ದಿ ಡೇ ಕೊಡಬೇಕು. ನನ್ನ ಹತ್ರ 30 ಮಾಸ್ಕ್ ಇತ್ತು, 20 ಬಳಸಿದೀನಿ ಅಂದ್ರೆ 10 ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಂದು ವೇಳೆ ಕ್ರಿಟಿಕಲ್ ಎಲಿಮೆಂಟ್ ಬಂದಾಗ ಆಟೋಮೆಟಿಕ್ ಆಗಿ ನಿಮಗೆ ತುಂಬಿಸಲಿಕ್ಕೆ ನಾವು ಆಗುತ್ತೆ. ಸೊ ಈ ರೀತಿಯಲ್ಲಿ ಎರಡು ತರದ ಮಾಹಿತಿ ನೀವು ಈ ಯೂನಿಟ್ಸ್ ಅಲ್ಲಿ ಎಂಟರ್ ಮಾಡ್ತೀರಾ, ಪೇಷಂಟ್ ಮಾಹಿತಿ ಒಂದು, ಕನ್ಸ್ಯೂಮಬಲ್ಸ್ ಮಾಹಿತಿ ಒಂದು. ಈ ರೀತಿ ನೀವು ಮಾನಿಟರಿಂಗ್ ಟೂಲ್ ಅಪ್ಲೋಡ್ ಮಾಡ್ತು ಅಂದ್ರೆ ನಮಗೆ ಸ್ಪಷ್ಟವಾಗಿ ಎಲ್ಲಾ ಮಾಹಿತಿ ಸಿಗುತ್ತೆ, ಅದಕ್ಕೆ ಏನು ಆಕ್ಷನ್ ತಗೋಬೇಕಂತ ನಾವು ನೋಡಬಹುದು. ಕೊನೆಯದಾಗಿ, ನನ್ನ ಕಡೆಯಿಂದ, ನೀವು ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ನೋಡಲ್ ಆಫೀಸರ್ ನ ನೀವು ನಾಮಿನೇಟ್ ಮಾಡಬೇಕಾಗುತ್ತೆ. DHOs ಅವರು ದಯವಿಟ್ಟು ಕೇಳಿ, ಒಂದು ನೋಡಲ್ ಆಫೀಸರ್. ಈ ನೋಡಲ್ ಆಫೀಸರ್ ಏನಂದ್ರೆ, ಅವರಿಗೆ ಈಗ ನಾವು ಪಾಸ್ವರ್ಡ್, ಯೂಸರ್ ನೇಮ್ ಪಾಸ್ವರ್ಡ್ ಕೊಡ್ತೀವಿ, ಯೂಸರ್ ನೇಮ್ ಪಾಸ್ವರ್ಡ್ ಇಟ್ಕೊಂಡ್ಬಿಟ್ಟು ಎಷ್ಟು ಫೀವರ್ ಕ್ಲಿನಿಕ್ಸ್, ಎಷ್ಟು ಕ್ವಾರಂಟೈನ್ ಅಡ್ರೆಸ್ ಅಂತ ಹೇಳಿ ಸ್ಟಾಟಿಕ್ ಡಾಟಾನ ಅಪ್ಲೋಡ್ ಮಾಡ್ತಾರೆ. ನಂತರ ಪ್ರತಿ ಒಂದು ಯೂನಿಟ್ ಗೆ ನೀವು ಒಂದು ಇನ್ಚಾರ್ಜ್ ಆಫೀಸರ್ ಕೊಡ್ತೀರಾ, ಅಂದ್ರೆ ಈ ಫೀವರ್ ಕ್ಲಿನಿಕ್ ಗೆ ಒಬ್ಬರು ಇನ್ಚಾರ್ಜ್, ಒಂದೊಂದು ಫೀವರ್ ಕ್ಲಿನಿಕ್ ಒಬ್ಬರು ಇನ್ಚಾರ್ಜ್ ಕೊಡ್ತೀರಾ, ಯಾಕಂದ್ರೆ ಅವರು ಮಾಹಿತಿ ಅಪ್ಲೋಡ್ ಮಾಡೋ ಜವಾಬ್ದಾರಿ ಅವ್ರದಾಗಿರ್ತದೆ. ಸೊ ಈ ರೀತಿಯಲ್ಲಿ ಇವರಿಬ್ಬರನ್ನ ನೀವು ಐಡೆಂಟಿಫೈ ಮಾಡಬೇಕು, ಮತ್ತೆ ದಿನನಿತ್ಯ ಈ ಡಾಟಾ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಈಗ ಅಪ್ಲೋಡ್ ಮಾಡಿರೋದಕ್ಕೆ ಪೋರ್ಟಲ್ ಈಗ ಆಕ್ಸೆಸ್ ಕೊಡ್ತಾರೆ, ಆಕ್ಸೆಸ್ ಪ್ರಕಾರ ನೀವು ಡಾಟಾ ಎಂಟ್ರಿ ಮಾಡ್ತೀರಾ. ದಯವಿಟ್ಟು ಇವತ್ತಿಂದ ಇಟ್ಕೊಂಡು ರಾತ್ರಿ 12 ಗಂಟೆವರೆಗೂ ನೀವು ಡಾಟಾ ಎಂಟ್ರಿ ಮಾಡಿ. ಹೇಗೆ ಮಾಡೋದು, ಏನ್ ಮಾಡೋದು, ಎಂಟ್ರಿ ಎಲ್ಲ ನೀವು ಟ್ರಯಲ್ ಮಾಡಿ. ಬಟ್
ಹತ್ತು ಗಂಟೆ ಬೆಳಿಗ್ಗೆಗೆ ನಾವು 6 ಗಂಟೆ ಬೆಳಿಗ್ಗೆಗೆ ನಾವು ಕಂಪ್ಲೀಟ್ ಆಗಿ ಈ ಡಮ್ಮಿ ಡಾಟಾನ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಬೆಳಗಿನ ಜಾವ 10 ಗಂಟೆ ಒಳಗೆ ನೀವು ಫ್ರೆಶ್ ಡಾಟಾನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಡೈನಮಿಕ್ ಡಾಟಾ ಅಂದ್ರೆ ಸ್ಟಾಟಿಕ್ ಡಾಟಾ, ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತಹ ಫೀವರ್ ಕ್ಲಿನಿಕ್ಸ್, ಕ್ವಾರಂಟೈನ್ ಸೆಂಟರ್ಸ್, ಈ ಮಾಹಿತಿನ ಕನ್ಸ್ಯೂಮಬಲ್ಸ್ ಮಾಹಿತಿನ ನೀವು 10 ಗಂಟೆ ಒಳಗೆ ಎಂಟರ್ ಮಾಡಬೇಕಾಗುತ್ತೆ. ಡೈನಮಿಕ್ ಡಾಟಾನ ಸಂಜೆ 5 ಗಂಟೆ ಒಳಗೆ ಎಂಟರ್ ಮಾಡಲಿಕ್ಕೆ ದಿನನಿತ್ಯವಾದ ಒಂದು ವ್ಯವಸ್ಥೆ ಮಾಡಬೇಕಾಗುತ್ತೆ. ಸೊ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ, ಬಿಫೋರ್ ಐ ಎಂಡ್ ಐ ವಿಲ್ ಕಾಲ್ ಅಪ್ ಆನ್ ಪ್ರಭಾಕರ್ ಪ್ರಾಜೆಕ್ಟ್ ಡೈರೆಕ್ಟರ್ ಈಗ ಅವರು ಅವರು ನಿಮಗೆ ಈ ಒಂದು ಸ್ಟೇಜ್ ಬೈ ಸ್ಟೇಜ್ ಹೆಂಗ್ ಎಂಟ್ರಿ ಮಾಡೋದು, ಎಲ್ಲಿ ಮಾಡೋದು ಅಂತ ಹೇಳಿ ಅವರು ಸ್ಕ್ರೀನ್ ಶಾಟ್ ಸಮೇತ ತೋರಿಸ್ತಾರೆ. ಬಟ್ ಕೊನೆಯದಾಗಿ ನಮಗೆ ಇಲ್ಲಿ ಹೆಡ್ ಆಫೀಸ್ ಇಂದ ನಿಮಗೆ ಬರ್ತದೆ ಈ ನಾನಾ ತರದ ಪ್ರೋಟೋಕಾಲ್ಸ್ ಬರುತ್ತೆ. ಫೀವರ್ ಕ್ಲಿನಿಕ್ ನ ಸಿಟಿಸನ್ ಎಂಟ್ರಿ ಆಗೋದಿಂದ ಎಕ್ಸಿಟ್ ಆಗೋರಿಗೆ ಏನೇನು ಮಾಡಬೇಕು, ಸ್ವಾಬ್ ಕಲೆಕ್ಷನ್ ನಲ್ಲಿ ಎಂಟ್ರಿ ಇಂದ ಎಕ್ಸಿಟ್ ಏನ್ ಮಾಡಬೇಕು, ಟೆಸ್ಟಿಂಗ್ ಸೆಂಟರ್ ಏನ್ ಮಾಡಬೇಕು, ಕೋವಿಡ್ ಹಾಸ್ಪಿಟಲ್ಸ್ ಏನ್ ಮಾಡಬೇಕು, ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು, ಹಾಸ್ಪಿಟಲ್ ಇನ್ಫೆಕ್ಷನ್ ಕಂಟ್ರೋಲ್ ಪ್ರೋಟೋಕಾಲ್ ಏನು, ಸ್ಟಾಕ್ ರಿಸೀವ್ ಆದಾಗ ಅದು ರಿಪೋರ್ಟಿಂಗ್ ಪ್ರೋಟೋಕಾಲ್ ಏನು, ಎಲ್ಲ ತರದ ಮಾಹಿತಿ ನಿಮಗೆ ಇವತ್ತು ಅಥವಾ ನಾಳೆ ಒಳಗೆ ಯು ವಿಲ್ ಬಿ ಗೆಟಿಂಗ್ ದಿಸ್. ಸೊ ದಯವಿಟ್ಟು ಇದನ್ನ ನೀವು ಓದಬೇಕಾಗುತ್ತೆ, ಇದ್ರ ಪ್ರಕಾರ ನೀವು ಕೆಲಸ ಮಾಡಬೇಕಾಗುತ್ತೆ. ಸೊ ಐ ಕಾಲ್ ಅಪಾನ್ ಪ್ರಭಾಕರ್, ಒಂದು 2 ನಿಮಿಷ ಬ್ರೇಕ್ ತಗೊಳ್ಳೋಣ. ಪ್ರಭಾಕರ್ ಅವರು ರೆಡಿ ಆಗ್ತಾರೆ, ಪ್ರಭಾಕರ್ ಅವರು ನಿಮಗೆ ಸ್ಕ್ರೀನ್ ಶಾಟ್ಸ್ ತೋರಿಸ್ತಾರೆ. ಥ್ಯಾಂಕ್ ಯು. ನೋ ಯು ಕ್ಯಾನ್ ಯು ಕಮ್, ಐ ವಿಲ್ ಇಫ್ ರಿಕ್ವೈರ್ಡ್ ಐ ವಿಲ್ ಯು ಜಸ್ಟ್ ಪುಟ್ ಅಪ್ ಯುವರ್ ಪ್ರೆಸೆಂಟೇಷನ್. ಓಕೆ, ಯು ಜಸ್ಟ್ ಗೋ ನೆಕ್ಸ್ಟ್ ದೆನ್ ಗೋ ನೆಕ್ಸ್ಟ್. ಓಕೆ, ಇಟ್ ಇಸ್ ಕಮ್ ಔಟ್ ಕರೆಕ್ಟ್ಲಿ? ಸ್ಕ್ರೀನ್ ಶಾಟ್ಸ್ ಅಲ್ಲಿ ಇದೆ, ಅಲ್ಲಿಂದ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪ್ರಭಾಕರ್ ಅಂತ. ಈಗ ತಾವು ಏನ್ ಮಾಡ್ಬೇಕಾಗಿದೆ ಅಂತ ಸರ್ ಹೇಳ್ದಂಗೆ ಎಲ್ಲಾನುವೆ ಈ ಪೋರ್ಟಲ್ ಇಸ್ ವೆರಿ ಕ್ರೂಷಿಯಲ್ ಪೋರ್ಟಲ್ ನಮ್ಮ ಡಿಸಿಷನ್ ಮೇಕಿಂಗ್ಗೋಸ್ಕರ. ಸೊ ಇದರಲ್ಲಿ ಮಾನಿಟರಿಂಗ್ ಟೂಲ್ ಅಂತ ಕರಿತೀವಿ, COVID-19 ಮಾನಿಟರಿಂಗ್ ಟೂಲ್ ಅಂತ. ಅದು ಯು ಆರ್ ಎಲ್ ಅದು http://covid.karnataka.tech ಅಂತ. ಇದನ್ನ ನೋಟ್ ಮಾಡ್ಕೊಳ್ಳಿ, ಇದು PPT ನ ತಮ್ಗೆಲ್ಲ ಕಳಿಸ್ಕೊಡ್ತೀವಿ. ಸೊ ಇದನ್ನ ಓಪನ್ ಮಾಡ್ತಿದ್ದಂಗೆ ತಾವು ಒಂದು ಮೇನ್ ಪೇಜ್ ಬರುತ್ತೆ, ಸ್ಕ್ರೀನ್ ಶಾಟ್ ನ ತೋರಿಸ್ತೀನಿ. ಅದಾದ್ಮೇಲೆ ತಾವ್ ಯೂಸರ್ ನೇಮ್ ಮತ್ತೆ ಲಾಗಿನ್ ಆಗ್ಬೇಕು. ಇಲ್ಲಿ 2 ತರ ಯೂಸರ್ ನೇಮ್ ಒಂದು ಬರ್ತಾರೆ, ಒಂದು ನೋಡಲ್ ಆಫೀಸರ್ ದ ಡಿಸ್ಟ್ರಿಕ್ಟ್ ಲೆವೆಲ್, ಅವರಿಗೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನ ನಾವು ಇಲ್ಲಿಂದನೇ ಕ್ರಿಯೇಟ್ ಮಾಡಿ ಕೊಟ್ಟಿರ್ತೀವಿ. ಫರ್ದರ್ ಅದನ್ನ ಕೆಳಗಡೆ ಫೀವರ್ ಕ್ಲಿನಿಕ್ ಅಲ್ಲಿ ಡಾಟಾ ಎಂಟ್ರಿ ಮಾಡ್ಬೇಕಾದ್ರೆ ನೋಡಲ್ ಆಫೀಸರ್ಸ್ ಅವರು ಯಾರಿಗೆ ಫೀವರ್ ಕ್ಲಿನಿಕ್ಸ್ ಇದೆ ಅವರಿಗೆ ಒಂದು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಿ ಅವರು ತಮ್ಗೆ ಹಂಚ್ತಾರೆ ಇದನ್ನ. ಸೊ ಇದು ಇದು ಫಸ್ಟ್ ಸ್ಕ್ರೀನ್ ಶಾಟ್. ಇದು ದ ಮೊಮೆಂಟ್ ಇಟ್ಸ್ ಅ ಹೋಮ್ ಸ್ಕ್ರೀನ್ ಅಂತ ಹೇಳ್ತೀವಿ. ದ ಮೊಮೆಂಟ್ ನೀವು ಇದನ್ನ ಯು ಆರ್ ಎಲ್ ಟೈಪ್ ಮಾಡ್ತಿದ್ದಂಗೆ ಈ ಸ್ಕ್ರೀನ್ ಬರ್ತದೆ. ಇದರೊಳಗಡೆ 2 ಸಿಂಪಲ್ ಆಗಿರೋದು ತಮ್ಮ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್, ಇದು ಎರಡನ್ನ ಹಾಕ್ಬೇಕು. ಇದಾಗ್ತಿದ್ದಂಗೆ ನಿಮಗೆ 4 ಬಟನ್ಸ್ಗಳು ಕಾಣಿಸುತ್ತೆ. ಒಂದು ಏನಾಗುತ್ತೆ, ಫೀವರ್ ಕ್ಲಿನಿಕ್ ಅಂತ ಆಡ್ ಫೀವರ್ ಕ್ಲಿನಿಕ್ ಅಂತ ಒಂದು, ಆಡ್ ಕ್ವಾರಂಟೈನ್ ಸೆಂಟರ್ಸ್ ಅಂತ ಒಂದು, ಆಡ್ ಸ್ಪೆಷಲೈಸ್ ಐಸೋಲೇಷನ್ ಸೆಂಟರ್, ಮತ್ತೆ ಆಡ್ ಕೋವಿಡ್ ಹಾಸ್ಪಿಟಲ್. ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ನ ನೀವು ಆಡ್ ಮಾಡಬೇಕಾಗುತ್ತೆ. ಮತ್ತು ಹೇಗೆ ಕಾಣಿಸುತ್ತೆ ಅಂದ್ರೆ, ಇದು ಸ್ಕ್ರೀನ್ ಶಾಟ್. ಇದು ದ ಮೊಮೆಂಟ್ ನೀವು ಎಂಟರ್ ಆಗ್ತಿದ್ದಂಗೆ ಲಾಗಿನ್ ಆಗ್ತಿದ್ದಂಗೆ ಈ ಸ್ಕ್ರೀನ್ ಶಾಟ್ ಮಾಡುತ್ತೆ. ಇದರಲ್ಲಿ ಒಂದೊಂದಾಗಿ ನಾವು ಸೆಲೆಕ್ಟ್ ಮಾಡ್ಕೊಂಡು ಏನೇನು ಡಾಟಾ ಎಂಟ್ರಿ ಮಾಡಬೇಕು ಅನ್ನೋದನ್ನ ನೋಡೋಣ. ಇದನ್ನ ಮೊದಲನೇದಾಗಿ ಆಡ್ ಫೀವರ್ ಕ್ಲಿನಿಕ್ ಬಂದಾಗ ತಾವು ಕೆಲವು ಡಾಟಾಗಳನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಏನೇನಂದ್ರೆ, ಸದ್ಯಕ್ಕೆ ಇದು ಇಂಗ್ಲಿಷ್ನಲ್ಲಿ ಇದೆ, ಕನ್ನಡದಲ್ಲಿ ಶಾರ್ಟ್ಲಿ ನಾವು ಕೊಡ್ತೀವಿ. ಮೊದಲನೇದಾಗಿ ತಾವು ನೇಮ್ ಆಫ್ ದ ಫೀವರ್ ಕ್ಲಿನಿಕ್ ಅಂದ್ರೆ ಒಂದು ಹೆಸರು ಮಾಡಬೇಕಾಗತ್ತೆ. ಅದೇ ತರ ಮ್ಯಾಕ್ಸಿಮಮ್ ಆಫ್ ಪೀಪಲ್ ಅಲ್ಲಿ ಎಷ್ಟು ಜನನ ನಾವು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕಾಗತ್ತೆ, ಹಾಗೆ ಆ ಫೀವರ್ ಕ್ಲಿನಿಕ್ ನ ಕಾಂಟ್ಯಾಕ್ಟ್ ಪರ್ಸನ್ ಯಾರು ಅಂತ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಬೇಕಾಗತ್ತೆ, ಇನ್ಚಾರ್ಜ್ ಪರ್ಸನ್ ಅದು. ಇದನ್ನ ಹೇಗೆ ಕಾಣಿಸುತ್ತೆ ಅಂದ್ರೆ, ತಾವು ಇಲ್ಲಿ ನೋಡಿ, ಇದನ್ನ ಈ ಸ್ಕ್ರೀನ್ ಬರ್ತದೆ. ತಾವು ಆಡ್ ದ ಫೀವರ್ ಕ್ಲಿನಿಕ್ ಅಂತ ಕೊಡ್ತಿದ್ದಂಗೆ 4 ಫೀಲ್ಡ್ಸ್ ತಾವು ಎಂಟ್ರಿ ಮಾಡಬೇಕಾಗತ್ತೆ. ಆ ಫೀಲ್ಡ್ಸ್ ನ ಎಂಟ್ರಿ ಮಾಡಿ ಸೇವ್ ಅಂಡ್ ಫರ್ದರ್ ಹೋಗ್ಬೇಕು. ಸಪೋಸ್ ಏನಾದ್ರು ತಪ್ಪಿತ್ತು ಅಂದ್ರೆ ಕರೆಕ್ಷನ್ ಹೇಗೆ ಎಡಿಟ್ ಮಾಡ್ಬೇಕು ಅನ್ನೋ ಮುಂದೆ ನಾವು ಹೇಳ್ಕೊಡ್ತೀವಿ. ಅದು ಸ್ಕ್ರೀನ್ ಶಾಟ್ ತಗೊಂಡು ಒಂದಾದ್ಮೇಲೆ ಸೇವ್ ಮಾಡಿದ್ಮೇಲೆ ಅಗೇನ್ ಹೋಗಿ ತಾವು ಕೀಪ್ ಆನ್ ಆಡಿಂಗ್. ತಮ್ಮ ಡಿಸ್ಟ್ರಿಕ್ಸ್ ನಲ್ಲಿ ಎಸ್ಎಸ್ಟ್ ಇದೆ, ಅದು ಫೀವರ್ ಕ್ಲಿನಿಕ್ಸ್ ನ ತಾವು ಆಡ್ ಮಾಡ್ಕೋಬೇಕು. ಇದು ತುಂಬಾ ಸಿಂಪಲ್ ಸ್ಟೆಪ್ಸ್ ಇದೆ, ಜಾಸ್ತಿ ಕಾಂಪ್ಲಿಕೇಶನ್ ಏನಿಲ್ಲ. ತಾವು ಇದನ್ನೆಲ್ಲ ಆಡ್ ಮಾಡಿದ್ಮೇಲೆ ಲಿಸ್ಟ್ ಆಫ್ ಎಂಟ್ರೀಸ್ ಈ ತರ ಕಾಣಿಸುತ್ತೆ ನೋಡಿ. ಯಾವುದು ತಮ್ಮ ಡಿಸ್ಟ್ರಿಕ್ಟ್ ಯಾವುದು, ತಮ್ಮ ಫೀವರ್ ಕ್ಲಿನಿಕ್ ಹೆಸರೇನು, ಎಷ್ಟು ಜನ ಪೇಷಂಟ್ ನ ಸ್ಕ್ರೀನ್ ಮಾಡಬಹುದು,
ಅದನ್ನೆಲ್ಲ ಕಂಪ್ಲೀಟ್ ಡೀಟೇಲ್ ಇದನ್ನ ನಿಮ್ಮ ಈ ಸ್ಕ್ರೀನ್ ಅಲ್ಲಿ ತಮಗೆ ಸಿಗುತ್ತೆ. ಇದು ಕಂಪ್ಲೀಟ್ ಸ್ಟೇಟ್ಗೂ ಸಿಗುತ್ತೆ, ತಮ್ಮ ಡಿಸ್ಟ್ರಿಕ್ಟ್ ಸಿಗುತ್ತೆ, ಡ್ರಿಲ್ ಡೌನ್ ಅಪ್ರೋಚ್ ನಲ್ಲಿ ತಾವು ನೋಡ್ಕೋಬಹುದು ಹೇಗಾಗತ್ತೆ ಅಂತ. ಇದೇ ತರ ಇಷ್ಟೇ ಮೆಥಡ್ ಇರೋದು ಈ ಕ್ವಾರಂಟೈನ್ ಸೆಂಟರ್ಸ್ ಇರ್ಬೋದು, ಐಸೋಲೇಷನ್ ಸ್ಪೆಷಲ್ ಇದಿರ್ಬೋದು, ಅಥವಾ ಸ್ಪೆಷಲ್ ಕೋವಿಡ್ ಹಾಸ್ಪಿಟಲ್ಸ್ ಇರ್ಬೋದು. ನಾಲ್ಕೇ ನಾಲ್ಕು ಫೀಲ್ಡ್ಸ್ ನ ತಾವು ಎಂಟ್ರಿ ಮಾಡಬೇಕಾದ್ರು ಎಂಟ್ರಿ ಲೆವೆಲ್ ಅಲ್ಲಿ. ಸೇಮ್ ಈಗ ಬಂದು ಕ್ವಾರಂಟೈನ್ ಸೆಂಟರ್ಸ್ ಬಂದಾಗ ಕ್ವಾರಂಟೈನ್ ಹೆಸರೇನು, ಅದ್ ಅಡ್ರೆಸ್ ಏನು, ಎಲ್ಲಿದು, ಟೋಟಲ್ ನಂಬರ್ ಆಫ್ ಬೆಡ್ಸ್ ಎಷ್ಟ್ ಇದೆ, ಆಮೇಲೆ ಕಾಂಟ್ಯಾಕ್ಟ್ ಪರ್ಸನ್ ಆಫ್ ದಟ್ ಪರ್ ಅದು ಇದು ಕ್ವಾರಂಟೈನ್ ಸೆಂಟರ್ ನ ತಾವು ಆಡ್ ಮಾಡಬೇಕಾಗತ್ತೆ. ಸೊ ಇದು ಸ್ಕ್ರೀನ್ ಶಾಟ್, ಎರಡನೇ ಬಟನ್ ಅಲ್ಲಿಗೆ ಕ್ವಾರಂಟೈನ್ ಸೆಂಟರ್ ಅಂತ ಇರುವಂತದ್ದು, ಅಲ್ಲಿ ಮಾಡಿದಾಗ ತಮಗೆ ಬರುವಂತ ಸ್ಕ್ರೀನ್ ಶಾಟ್ ಇದು. ನಾಲ್ಕು ಫೀಲ್ಡ್ಸ್ ಅಂತ ಎಂಟ್ರಿ ಮಾಡಿ ಸೇವ್ ಮಾಡಿ ಫರ್ದರ್ ಹೋಗಬೇಕಾಗ್ತದೆ. ಬ್ಯಾಕ್ ಹೋಗಿ ನೋಡಿದ್ರೆ ತಮ್ದು ಲಿಸ್ಟ್ ಆಫ್ ಕ್ವಾರಂಟೈನ್ ಸೆಂಟರ್ಸ್ ಇಲ್ಲಿ ತಮ್ಗೆ ಈ ಸ್ಕ್ರೀನ್ ಅಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ಫರ್ದರ್ ಬೇಕಾದ್ರೆ ಸ್ಪೆಷಲೈಸ್ಡ್ ಐಸೋಲೇಷನ್ ಸೆಂಟರ್ಸ್ ನ ತಾವು ಆಡ್ ಮಾಡಬೇಕಾಗತ್ತೆ. ಇದರಲ್ಲಿ ಬರುವಂತದ್ದು ನೇಮ್ ಆಫ್ ದ ಅದ ಹೆಸರು ಎಸ್ ಐ ಸಿ ದು ನೇಮ್ ಬೇಕಾಗತ್ತೆ, ಹಾಗೆ ಅದ್ರಲ್ಲಿ ಎಷ್ಟು ಬೆಡ್ಸ್ ಇದೆ, ಮತ್ತೆ ಅಡ್ರೆಸ್ ಏನಿದೆ, ಮತ್ತೆ ಫೋನ್ ನಂಬರ್ ಅವ್ರದ್ದು, ಕಾಂಟ್ಯಾಕ್ಟ್ ಪರ್ಸನ್. ಸಿಮಿಲರ್ಲಿ ಇದೆ ಥರ್ಡ್ ಬಟನ್, ಇಂತ ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ, ಫಸ್ಟ್ ಮೆಥಡ್ ಮತ್ತೆ ಸೆಕೆಂಡ್ ಮೆಥಡ್ ಗೆ ಯಾವ್ದು ಡಿಫ್ರೆನ್ಸ್ ಏನಿಲ್ಲ, ವೆರಿ ತುಂಬಾ ಸಿಂಪಲ್ ಆಗಿದೆ. ತಾವು ಇದನ್ನ ಎಂಟ್ರಿ ಮಾಡಬೇಕಾಗತ್ತೆ. ಇದೇ ತರ ನೆಕ್ಸ್ಟ್ ಬಟನ್ ಕೋವಿಡ್ ಹಾಸ್ಪಿಟಲ್, ಇದ್ರಲ್ಲೂ ಅಷ್ಟೇ ಹೆಸರು, ಅಡ್ರೆಸ್, ಮತ್ತೆ ಎಷ್ಟು ಬೆಡ್ಸ್ ಇದೆ, ಮತ್ತೆ ಕಾಂಟ್ಯಾಕ್ಟ್ ಪರ್ಸನ್. ಸೇಮ್ ಅದನ್ನ ಫೋರ್ತ್ ಲೆವೆಲ್ ಬಂದಾಗ ಫೋರ್ತ್ ಇದು ಡಾಟಾ ಎಂಟ್ರಿ ಪಾಯಿಂಟ್ಸ್ ಗಳು ಇಲ್ಲಿ ಸಿಗುತ್ತೆ ತಮಗೆ. ನೆಕ್ಸ್ಟ್ ಬಂದಾಗ ಯೂಸರ್ ಮ್ಯಾನೇಜ್ಮೆಂಟ್ ಅಲ್ಲಿ, ಇದು ಏನಾಗುತ್ತೆ, ಸೂಪರ್ ಅಡ್ಮಿನಿಗೆ ಕೊಡುವಂತದ್ದು ಇದು. ಇಲ್ಲಿ ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್ಸ್ ಇದನ್ನ ಒಂದ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ. ಇಲ್ಲಿ ಬಂದು ಮಾಡಿದ್ಮೇಲೆ ದಿಸ್ ಇಸ್ ದ ಸ್ಕ್ರೀನ್ ಶಾಟ್, ಎಲ್ಲಿ ಬರುತ್ತೆ ಅಂದ್ರೆ ತಾವು ಓಪನ್ ಮಾಡಿದ್ಮೇಲೆ ಹೋಮ್ ಸ್ಕ್ರೀನ್ ಅಲ್ಲಿ ಕೆಳಗಡೆ ಲೆಫ್ಟ್ ಸೈಡ್ ಬಾಟಮ್ ನಲ್ಲಿ ಕೆಳಗಡೆ ಯೂಸರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಬಟನ್ ಇದೆ, ಅದನ್ನ ಪ್ರೆಸ್ ಮಾಡಿದ್ಮೇಲೆ ತಮ್ಗೆ ಈ ತರ ಬರ್ತದೆ. ಇಲ್ಲಿ ಯು ಕ್ಯಾನ್ ಆಡ್ ನಂಬರ್ ಆಫ್ ಯೂಸರ್ಸ್. ತಮ್ಗೆ ಫೀವರ್ ಕ್ಲಿನಿಕ್ಸ್ ಎಲ್ಲಾರು ಬೇಕಾ ಲಾಗಿನ್ ಕ್ರಿಯೇಟ್ ಮಾಡಬೇಕು ಅಂದಾಗ ತಾವು ಇಲ್ಲಿ ಆಡ್ ಬಟನ್ ಕೊಟ್ಬಿಟ್ಟು ಅವರಿಗೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಿ ಅವರಿಗೆ ತಲುಪಿಸಬಹುದು. ಇದು ಯೂಸರ್ ಮ್ಯಾನೇಜ್ಮೆಂಟ್ ಗೆ ಬರುವಂತದ್ದು. ಇದಲ್ಲದೆ ಮಾಡಿದ್ಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ರೂಷಲ್, ಇದು ಸ್ಟಾರ್ಟಿಂಗ್ ಡೇಟಾ ಆಯ್ತು. ನೆಕ್ಸ್ಟ್ ಫೀವರ್ ಕ್ಲಿನಿಕ್ಸ್ ಇಂದ ಒಂದು ಡಾಟಾಗಳಿಗೆ ಎಂಟ್ರಿ ಆಗಬೇಕು. ಎಲ್ಲಾ ಕಡೆಯಿಂದ ಫೀವರ್ ಕ್ಲಿನಿಕ್ಸ್ ಇಂದ, ಐಸೋಲೇಷನ್ ಸೆಂಟರ್ ಇರ್ಬೋದು, ಕೋವಿಡ್ ಹಾಸ್ಪಿಟಲ್ ಇಂದ ಇರ್ಬೋದು, ಡಾಟಾ ಎಂಟ್ರಿ ಏನು ಮಾಡಬೇಕು. ಎರಡು ತರ ಡಾಟಾ ಬರ್ತದೆ, ಒಂದೇನಾಗುತ್ತೆ ಫೀವರ್ ಸ್ಟಾಟಿಸ್ಟಿಕ್ಸ್ ಒಂದು ಬರುತ್ತೆ, ಇನ್ನೊಂದು ಕನ್ಸ್ಯೂಮಬಲ್ಸ್ ಬರುತ್ತೆ. ದ ಮೊಮೆಂಟ್ ಇದು ಲಾಗಿನ್ ಆಗ್ತಿದೆ ಹಂಗೆ ಇವೆರಡು ಸ್ಕ್ರೀನ್ಸ್ ಹೀಗೆ ಬರ್ತದೆ ನೋಡಿ. ಈ ತರ ಬಂದಾಗ ಆಡ್ ಫೀವರ್ ಕ್ಲಿನಿಕ್ ಅಂತ ಬರ್ತದೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಬಂದಾಗ. ಇಲ್ಲಿ ನೋಡಿ ತ್ರೀ ಸ್ಲಾಟ್ಸ್ ಅಲ್ಲಿ ಇದೆ. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ, ಒಂದು ಈ ಸ್ಲಾಟ್ ಅಲ್ಲಿ ಎಷ್ಟು ಜನ ಪೇಷಂಟ್ಸ್ ಬರ್ತಾರೆ ಅಷ್ಟಕ್ಕೆ ಮಾತ್ರ ತಗೋಬೇಕು, ನೀವು ಕ್ಯುಮುಲೇಟ್ ಆಗಿ ತಗೋಬಾರ್ದು. ಎಕ್ಸಾಂಪಲ್ ಏನಂದ್ರೆ ಈಗ 12 ಗಂಟೆ ರಾತ್ರಿಯಿಂದ ಬೆಳಿಗ್ಗೆ 7 ಗಂಟೆಗೆ ಒಂದು 6 ಜನ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ, ಅಷ್ಟೇ ಜನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಸ್ಲಾಟ್ಗೆ ಈ 6 ಜನ ಸೇರಿಸಬಾರ್ದು. 6 ರಿಂದ ಬೆಳಿಗ್ಗೆ 12 ಬಂದಾಗ ಇದು ಡಿಫ್ರೆಂಟ್, ಆ ಸ್ಲಾಟ್ ಅಲ್ಲಿ ಎಷ್ಟು ಜನ ಬರ್ತಾರೆ ಅಷ್ಟೇ ಪೇಷಂಟ್ಸ್ ನ ಅಲ್ಲಿ ಎಂಟ್ರಿ ಮಾಡಬೇಕು. ಆಮೇಲೆ ಸ್ವಾಪ್ ಕಲೆಕ್ಷನ್ ಗೆ ಎಷ್ಟು ಜನ ಪೇಷಂಟ್ ಕಳಿಸಿದ್ರೆ ಎಂಟ್ರಿ ಮಾಡಬೇಕು, 2 ಎಂಟ್ರಿ ಮಾತ್ರ ಬರ್ತದೆ ಪೇಷಂಟ್ ಗೆ ಆ ಪೀರಿಯಡ್ ನಲ್ಲಿ. ರೆಗ್ಯುಲರ್ ಇಂಟರ್ವ್ಯೂ ನಲ್ಲಿ ತಾವು ಈ ಡೇಟಾನ ಎಂಟ್ರಿ ಮಾಡ್ಕೊಂಡು ಆಡ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ಅದೇ ತರ ಮಾಡಿದ್ರೆ ಲಿಸ್ಟ್ ಆಫ್ ಎಂಟ್ರೀಸ್ ಎಸ್ ಎಸ್ ಬರುತ್ತೆ ಅಂತ ತಮ್ಗೆ ಈ ಸ್ಕ್ರೀನ್ ಶಾಟ್ ನಲ್ಲಿ ತಮ್ಗೆ ಕಾಣಿಸುತ್ತೆ. ಅದೇ ತರ ಕನ್ಸ್ಯೂಮಬಲ್ಸ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಕನ್ಸ್ಯೂಮಬಲ್ಸ್ ನ ತಾವು ಕೀಪ್ ಆನ್ ಆಡಿಂಗ್ ಮಾಡ್ಬೇಕು. ಏನಂದ್ರೆ ಮೊದಲನೇದಾಗಿ N5 ಮಾಸ್ಕ್ ಎಷ್ಟು ಬಂದಿದೆ, ಎಷ್ಟು ಕನ್ಸ್ಯೂಮ್ ಆಗಿದೆ, ಸ್ಯಾನಿಟೈಸರ್ಸ್ ಎಷ್ಟು ಬಂದಿದೆ, ಎಷ್ಟು ಕನ್ಸ್ಯೂಮ್ ಆಗಿದೆ, ಗ್ಲೌಸ್ ಎಷ್ಟು ಬಂದಿದೆ, ಹ್ಯಾಂಡ್ ವಾಶ್ ಎಷ್ಟು ಬಂದಿದೆ, ಗೌನ್ಸ್ ಪೇಷಂಟ್ ಗೌನ್ಸ್ ಎಷ್ಟು ಬಂದಿದೆ, ಇಷ್ಟು ಡಾಟಾನ ತಾವು ಸೇಮ್ ಫಾರ್ಮೆಟ್ ನಲ್ಲಿ ಇದೇ ಬಕ್ಕಗಳಲ್ಲಿ ಬಲ್ಗಡೆ ಇರುವಂತ ಆಡ್ ಕನ್ಸ್ಯೂಮಬಲ್ಸ್ ನಲ್ಲಿ ತಾವು ಆಡ್ ಮಾಡಬೇಕಾಗತ್ತೆ. ಇದನ್ನೆಲ್ಲ ಮಾಡಿದ್ರೆ ನಮಗೆ ಈ ತರ ಡೀಟೇಲ್ಸ್ ಡೇಟಾ ಸಿಗ್ತಾ ಇರ್ತದೆ. ನಮಗೆ ವಿಲ್ ಬಿ ನೋಯಿಂಗ್ ಎಕ್ಸಾಕ್ಟ್ಲಿ ಎಷ್ಟು ನಾವು ಯಾವ ಕ್ಲಿನಿಕ್ಸ್ ಅಲ್ಲಿ ಎಸ್ಎಸ್ಟ್ ಇದೆ, ಮತ್ತೆ ಸ್ಟಾಕ್ಸ್ ನ ರೀಸಪ್ಲೈ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ, ಮತ್ತೆ ಪ್ಲಾನಿಂಗ್ ರಿಸೋರ್ಸ್ ಗೆ ಅನುಕೂಲ ಆಗುತ್ತೆ. ಸಪೋಸ್ ಯಾವ್ದಾದ್ರು ಡೇಟಾ ಎಂಟ್ರಿ ಆಗಿದ್ರೆ ಎಡಿಟ್ ಮಾಡ್ಲಿಕ್ಕೆ ಹೇಗೆ ಅನ್ನೋದು, ಅದು ವೆರಿ ಸಿಂಪಲ್ ಆಗಿದೆ ನೋಡಿ. ಎಡಿಟಿಂಗ್ ಎಂಟ್ರೀಸ್ ಅಂತ ತಾವಲ್ಲಿ ಏನಾದ್ರು ಏನೇ ಡೇಟಾ ಎಂಟ್ರಿ ಮಾಡಿದ್ರೆ ಬಹಳಷ್ಟು ಡೇಟಾಗಳನ್ನ ಎಂಟ್ರಿ ಮಾಡಬಹುದು. ದ ಮೊಮೆಂಟ್ ನೀವು ಹೋಮ್ ಸ್ಕ್ರೀನ್ ಹೋದಾಗ ಆನ್ ದ ಕೋವಿಡ್ ಕರ್ನಾಟಕ ಅಂತ ಒಂದು ಟೈಟಲ್ ಪಕ್ಕದಲ್ಲಿ ಒಂದು 3 ಲೈನ್ಸ್ ಇರೋ ಒಂದು ಬಟನ್ ಇದೆ, ಆ ಬಟನ್ ನ ಪ್ರೆಸ್ ಮಾಡಿ ದೆನ್ ಯು ವಿಲ್ ಗೆಟ್ ಅನ್ ಈ ಸ್ಕ್ರೀನ್ ಸಿಗುತ್ತೆ, ಲಿಸ್ಟ್ ಸಿಗುತ್ತೆ. ಆ ಸ್ಕ್ರೀನ್ ಸಿಕ್ತಾ ಕೆಳಗಡೆ ಒಂದು ಪೆನ್ ತರ ಬಟನ್ ಇದೆ ಅಲ್ಲಿ, ಆ ಪೆನ್ ತರ ಬಟನ್ ದಟ್ ಈಸ್ ಅನ್ ಎಡಿಟ್ ಬಟನ್ ಅಂತ. ಆ ಎಡಿಟ್ ಬಟನ್ ನೀವು ಪ್ರೆಸ್ ಮಾಡಿ ತಾವು ಏನೇನ್ ಬೇಕದನ್ನ ತಾವು ಎಡಿಟ್ ಮಾಡಿ ಖಂಡಿತ ಪುನಃ ತಾವು ಸೇವ್ ಮಾಡಿಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಇಷ್ಟು ಇದು ಆಕ್ಚುಲಿ ಅಂತ ಇರುವಂತ ಟೂಲ್, ವೆರಿ ಸಿಂಪಲ್ ಟೂಲ್. ಇದನ್ನ ತಮಗೆ ಹೆಲ್ಪ್ ಮಾಡ್ಲಿಕ್ಕೆ ನಮ್ಮ ಕಡೆಯಿಂದ ಬಹಳಷ್ಟು ಜನ ಹುಡುಗರಿಗೆ ನಾವು ಇದನ್ನ ಹೆಲ್ಪ್ ಹೇಳಲಿಕ್ಕೆ ಹೇಳಿದೀವಿ. ಮೊದಲನೇದಾಗಿ ಏನಂದ್ರೆ ಈ ನಮ್ಮಲ್ಲಿ ಡಿಸ್ಟ್ರಿಕ್ಟ್ಸ್ ನಲ್ಲಿ ಆಧಾರ್ ಕನ್ಸಲ್ಟೆಂಟ್ ಗಳಿದ್ದಾರೆ, ಸಕಾಲ ಕನ್ಸಲ್ಟೆಂಟ್ ಗಳಿದ್ದಾರೆ, ಎಜೆಎಸ್ ಕೆ ಕನ್ಸಲ್ಟೆಂಟ್ ಗಳಿದ್ದಾರೆ, ಅವರಿಗೂ ಇದ್ರ ಬಗ್ಗೆ ನಾವು ತರಬೇತಿನ ಕೊಟ್ಟಿರ್ತೀವಿ, ಅವರಿಗೆ ಏನೇನು ಹೆಲ್ಪ್ ಮಾಡಬೇಕು ಅಂತ ಹೇಳಿರ್ತೀವಿ. ಅವ್ರ ಫೋನ್ ನಂಬರ್ಸ್ ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ತಮಗೆ ಸಿಗುತ್ತೆ, ಯಾವುದೇ ಸಮಯಕ್ಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಾವು ಹೆಲ್ಪ್ ನ ತಗೋಬಹುದು. ಇಷ್ಟು ನಾನು ಹೇಳಬೇಕಾಗಿದ್ದು. ಏನಾದ್ರು ಡೌಟ್ಸ್ ಇದ್ರೆ ತಾವು ದಯವಿಟ್ಟು ಇದನ್ನ ಕ್ವೈರಿ ಮಾಡಿ ಅಥವಾ ತಮ್ಮ ನೋಡಲ್ ಆಫೀಸ್ ಅವ್ರಿಗೆ ಕಳಿಸ್ಕೊಟ್ರೆ ನಾವು ತಮಗೆ ಇದ್ರ ಬಗ್ಗೆ ಡೌಟ್ಸ್ ನ ಕ್ಲಿಯರ್ ಮಾಡಿಕೊಡ್ತೀವಿ. ನಮಸ್ಕಾರ, ಥ್ಯಾಂಕ್ ಯು.
ಲಾಸ್ಟ್ಲಿ ಈಗ ನಿಮಗೆ ಡಿಸ್ಟ್ರಿಕ್ಟ್ ವೈಸ್ ಪಾಸ್ವರ್ಡ್ಸ್ ಇನ್ನು 2 ನಿಮಿಷದಲ್ಲಿ ನಿಮಗೆ ಸಿಗುತ್ತೆ, ಅದನ್ನ ದಯವಿಟ್ಟು ಯೂಸ್ ಮಾಡಿಕೊಂಡು ತಾವು ಟೆಸ್ಟ್ ಮಾಡ್ಕೊಳ್ಳಿ. ನೈಟ್ಗೆ ಡಾಟಾ ಎಲ್ಲ ಕ್ಲಿಯರ್ ಮಾಡ್ತೀವಿ, ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಫ್ರೆಶ್ ಡಾಟಾನ ನಾವು ಪರಿಗಣಿಸ್ತೇವೆ. ನಂಬರ್ 1. ನಂಬರ್ 2, ಇದು ಸ್ಟೆಪ್ ಬೈ ಸ್ಟೆಪ್ ಯೂಸರ್ ಮ್ಯಾನ್ಯುಲ್ ನಾವು ನಿಮಗೆ ಕಳಿಸ್ಕೊಡ್ತೀವಿ. ಮುಂದಿನ ದಿವಸಗಳಲ್ಲಿ ನೆಕ್ಸ್ಟ್ 1 ಡೇ ವಿಲ್ ಗಿವ್ ಯು ವಿಡಿಯೋ ಮ್ಯಾನ್ಯುಲ್. ಇದರಲ್ಲಿ ಗಾಬರೆ ಪಡುವಂಥದ್ದು ಏನಿಲ್ಲ, ಇಟ್ಸ್ ಎ ಸಿಂಪಲ್ ಟೂಲ್. 2 ಫೀಲ್ಡ್ 3 ಫೀಲ್ಡ್ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ, ಎಷ್ಟು ಸಪೋರ್ಟ್ ಬೇಕಾಗುತ್ತೆ, ವಿ ವಿಲ್ ಬಿ ಗಿವಿಂಗ್ ಯು ದೋಸ್ ನೆಸೆಸರಿ ಸಪೋರ್ಟ್. ಸೊ ಆಲ್ ದಿ ವೆರಿ ಬೆಸ್ಟ್. ಇಟ್ಸ್ ರೆಕಾರ್ಡಿಂಗ್ ಅಲ್ಲ, ರೆಕಾರ್ಡಿಂಗ್ ಆಗ್ತಾ ಇದೆ ಸರ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ಸ್ಟ್ರಾಂಗ್ ರೆಕಾರ್ಡಿಂಗ್ ಆಗ್ತದೆ. ಈ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ನಮಗೆ ಎಲ್ಲರಿಗೂ ಒಂದು ಮಾಹಿತಿ ಒದಗಿಸಿದ್ದಕ್ಕೆ ಶ್ರೀ ಮನೋಜ್ ರಾಜನ್ ಸಾಹೇಬರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಈಗ ಮುಖ್ಯವಾಗಿ ಇವತ್ತು ನಾವು ಏನು ಮಾಡಬೇಕು ಅಂತಿದ್ವಿ, ಈಗ ತಮ್ಮೆಲ್ಲರಿಗೂ ಗೊತ್ತಿರಬೇಕು, ನಾನು ಡಾಕ್ಟರ್ ಪ್ರಭುದೇವಗೌಡ ಅಂತೇಳಿ, ರಾಜ್ಯ ನೋಡಲ್ ಅಧಿಕಾರಿಗಳು, ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ, ಕ್ವಾಲಿಟಿ ಅಶ್ಯೂರೆನ್ಸ್ ಮತ್ತು ಆಶಾ ಕಾರ್ಯಕ್ರಮ. ಈಗ ಮುಂದುವರಿಯುತ್ತಾ ನಮ್ಮದು ಮುಖ್ಯವಾಗಿ ಈ ಒಂದು ಟ್ರೈನಿಂಗಿನ ತರಬೇತಿನ ಹಮ್ಮಿಕೋಬೇಕಾದ ಉದ್ದೇಶ, ನಮ್ಮ ಎಲ್ಲ ಫ್ರಂಟ್ಲೈನ್ ವರ್ಕರ್ಸ್ ಅಂದರೆ ಆಶಾ ಕಾರ್ಯಕರ್ತೆಯರು, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು, ಕಿರಿಯ ಪುರುಷ ಆರೋಗ್ಯ ಸಹಾಯಕರು, ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಅಂಗನವಾಡಿ ಸೂಪರ್ವೈಸರ್ಸು, ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿ ವರ್ಗದವರಿಗೆ, ಮತ್ತು ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು, ಜಿಲ್ಲಾ ಮಟ್ಟದ ಕಾರ್ಯಕ್ರಮಾಧಿಕಾರಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು, ಇವರೆಲ್ಲರಿಗೂ ಒಂದು ತರಬೇತಿಯನ್ನು ಒಂದು ಈ ಮೂಲಕ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಮುಖ್ಯವಾಗಿ ಯಾಕೆ ಈ ಮೂಲಕ ಮಾಡಿದ್ವಿ ಅಂದರೆ, ಈಗಾಗಲೇ ತಮಗೆ ಗೊತ್ತಿರಬೇಕು, COVID-19 ರೋಗ ಈ ಒಂದು ಎಲ್ಲರಿಗೂ ಒಂದು ಭೀತಿಯನ್ನು ಉಂಟು ಮಾಡಿದ್ದೆ. ಭೀತಿ ಅಂದರೆ ಈ ನಿಟ್ಟಿನಲ್ಲಿ ಎಲ್ಲರೂ 1 ಮೀಟರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಹಾಗಾಗಿ ನಾವು ಒಂದು ರೆಗ್ಯುಲರ್ ಟ್ರೈನಿಂಗನ್ನು ಮಾಡೋಕ್ಕಾಗದೇ ಇರೋದ್ರಿಂದ ಈ ಒಂದು ಯೂಟ್ಯೂಬ್ ಲಿಂಕ್ ಮೂಲಕ ಒಂದು ತರಬೇತಿನ ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ಈ ಒಂದು ತರಬೇತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಈ ಒಂದು ತರಬೇತಿಯ ಉದ್ದೇಶ ಈ ಒಂದು COVID-19 ಸ್ಕ್ರೀನಿಂಗನ್ನು, ಈಗಾಗಲೇ ತಮಗೆ ಗೊತ್ತಿರಬೇಕು, ಚೀನಾದಿಂದ ಈ ಒಂದು ರೋಗ ಪ್ಯಾಂಡೆಮಿಕ್ ಆಗಿ ಎಲ್ಲ ದೇಶಗಳ 299 ದೇಶಗಳಿಗೆ ಈಗಾಗಲೇ ಹರಡಿದೆ. ಸೊ ನಮ್ಮ ದೇಶಕ್ಕೂ ಬಂದಿದೆ, ನಮ್ಮ ರಾಜ್ಯಕ್ಕೂ ಬಂದಿದೆ. ಈ ಒಂದು ಹತೋಟಿಯನ್ನು ಇಲ್ಲಿಡೋದ್ರಿಂದ ಈ ವಲಸೆ ಬಂದ ಅಂದರೆ ಈ ಒಂದು ಈ COVID-19 ದೇಶಗಳಿಂದ ವಲಸೆ ಬಂದಂಥ ಈ ಒಂದು ಪ್ಯಾಸೆಂಜರ್ಸ್ಗಳು ಅವರು ನಮ್ಮ ದೇಶಕ್ಕೆ ಇಲ್ಲಿ ಈ ದೇಶದಲ್ಲಿ ಅಲ್ಲಿಂದ ಬಂದು ಎಲ್ಲ ಪಾಸಿಟಿವ್ ಕಂಡು ಬರ್ತಾ ಇದೆ. ಆ ಪಾಸಿಟಿವ್ ಕೇಸಸ್ಸು ಹಿಂಗೆ ಮುಂಬರುವ ದಿನಗಳಲ್ಲಿ ನಮ್ಮ ಕಮ್ಯುನಿಟಿ ಲೆವೆಲಲ್ಲಿ ಟ್ರಾನ್ಸ್ಮಿಷನನ್ನು ತಡೆಗಟ್ಟೋದಕ್ಕೆ, ಅಂದರೆ ಬ್ರೇಕ್ ದ ಚೈನ್, ಈ ಒಂದು ಚೈನನ್ನು ಕಟ್ ಮಾಡೋದಕ್ಕೋಸ್ಕರ ಯಾವ ರೀತಿ ಇದನ್ನು ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಬೇಕು ಅನ್ನೋದಕ್ಕೆ ಉದ್ದೇಶಕ್ಕೋಸ್ಕರ ಈ ಒಂದು ತರಬೇತಿ ಮಾಡಿದ್ದೇವೆ. ಈ ತರಬೇತಿಗೆ ನಮ್ಮ ಡಾಕ್ಟರ್ ರವಿಕುಮಾರ್ ಅಂತೇಳಿ ರೀಜನಲ್ ಡೈರೆಕ್ಟರ್ ಸರ್ ಅವರು ಇದರಲ್ಲಿ ತಜ್ಞತೆ ಹೊಂದಿದ್ದಾರೆ. ಮತ್ತು ನಮ್ಮ WHO ಡಾಕ್ಟರ್ ಲೋಕೇಶ್, ಡಾಕ್ಟರ್ ನಿಶ್ಚಿತ್, ಮನೋಜ್ ಯುನಿಸೆಫಿಂದ ಮನೋಜು, ಮತ್ತು ಇತರರು, ಡಾಕ್ಟರ್ ರಜಿನಿ ಅಂತೇಳಿ ಡಾಕ್ಟರ್ ಮೆಂಟಲ್ ಹೆಲ್ತ್, ಇವರೆಲ್ಲರೂ ಒಂದು ಈ ತರಬೇತಿಯಲ್ಲಿ ಪಾಲ್ಗೊಳ್ತಾರೆ. ಮುಖ್ಯವಾಗಿ ನಾನು ನೋಡಲ್ ಅಧಿಕಾರಿಗಳಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ, ಈ ಒಂದು ತರಬೇತಿನ ನಾವು ಜಿಲ್ಲಾ ಮತ್ತು ತಾಲೂಕು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದಲ್ಲಿ ನಾವು ನೀಡ್ತಾ ಇದ್ದೇವೆ. ಮುಂಬರುವ ದಿನಗಳಲ್ಲಿ ನೀವು ಅಂದರೆ ಇನ್ನೊಂದು 2 ದಿನದೊಳಗಡೆ ತಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಂತದಲ್ಲಿ ಎಲ್ಲ ಫ್ರಂಟ್ಲೈನ್ ವರ್ಕರ್ಸನ್ನು ಸೇರಿ ಅಂದರೆ ಒಂದು ತರಬೇತಿನ ಆಯೋಜಿಸಬೇಕು. ಅದರಲ್ಲಿ ಎಲ್ಲ ಆಶಾ ಕಾರ್ಯಕರ್ತೆಯರು, ನಮ್ಮ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು, ಪುರುಷ ಆರೋಗ್ಯ ಸಹಾಯಕರು, ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು, ಫಾರ್ಮಸಿಸ್ಟ್ ಇರ್ಬೋದು, ಎಲ್ಲರನ್ನೂ 1 ಮೀಟರ್ ಡಿಸ್ಟೆನ್ಸಲ್ಲಿ ಅವರನ್ನು ಕೂರಿಸಿ ಅವರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಂತದಲ್ಲಿ ಮಾಸ್ಕ್ ಹಾಕಿರಬೇಕು, 1 ಮೀಟರ್ ಡಿಸ್ಟೆನ್ಸಲ್ಲಿ ಇರಬೇಕು, ವೆಲ್ ವೆಂಟಿಲೇಟೆಡ್ ಏರಿಯಾ ಇರಬೇಕು, ಆ ಒಂದು ತರಬೇತಿನ ನೀಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮುಖ್ಯವಾಗಿ ಈ COVID-19 ಸ್ಕ್ರೀನ್ಗೆ ಈಗಾಗಲೇ ಆಶಾ ಕಾರ್ಯಕರ್ತೆಯರಿಗೆ ತಲಾ ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 1,000 ಅನುದಾನವನ್ನು
ಈಗಾಗಲೇ ಭಾರತ ಸರ್ಕಾರ ಘೋಷಣೆ ಮಾಡಿದ್ದೆ, ಈಗಾಗಲೇ ನಾವು ಡಿಸ್ಟಿಕ್ ಆರೋಪಿ ಮಾಡಿ ನಾವು ಡಿಸ್ಟಿಕ್ಗಳಿಗೆ ಹಂಚಿದ್ದೇವೆ. ಈ ಒಂದು ಈ ಎರಡು ತಿಂಗಳಿಗೆ ಪ್ರಸ್ತುತ ಎರಡು ತಿಂಗಳಿಗೆ ಪ್ರತಿ ಆಶಾ ಕಾರ್ಯಕರ್ತೆಯರಿಗೆ 1,000 ರೂಪಾಯಿಯಂತೆ ಈ ಒಂದು ಕೋವಿಡ್ 19 ಸ್ಕ್ರೀನಿಂಗ್ ಯಾವ ರೀತಿ ಸ್ಕ್ರೀನಿಂಗ್ ಮಾಡಿ ವರದಿ ನೀಡಬೇಕು ಅಂತೇಳಿ ತಾವು ತರಬೇತಿ ನೀಡಬೇಕು, ಮತ್ತು ಅವರಿಗೆ ಸೂಕ್ತ ಸಮಯದಲ್ಲಿ ಅವರಿಗೆ ಗೌರವಧನವನ್ನು ನೀಡಬೇಕು ಅಂತ ಕೇಳ್ಕೊಂತ. ಮೊದಲನೇದಾಗಿ ನಮ್ಮ ಡಾಕ್ಟರ್ ರವಿಕುಮಾರ್ ಸುರ್ಪುರ್ ಸಾಹೇಬರು ರೀಜಿನಲ್ ಡೈರೆಕ್ಟರ್ ಭಾರತ ಸರ್ಕಾರದಿಂದ ಅವ್ರಿಗೆ ಈ ಒಂದು ತರಬೇತಿನ ಸ್ಟಾರ್ಟ್ ಕಂಟಿನ್ಯೂ ಮಾಡಬೇಕಂತೇಳಿ ಕೇಳ್ಕೊತೀನಿ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಗುಲ್ಬರ್ಗಾ ಮತ್ತು ಬೆಳಗಾಂ ಡಿವಿಷನ್ ಬಂದಿರತಕ್ಕಂತಹ ಎಲ್ಲ ಮೆಡಿಕಲ್ ಆಫೀಸರ್ಸು, ಬರೀ ಎಲ್ಲ ಸ್ಟಾಫ್ಗಳಿಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ರವಿಕುಮಾರ್ ಅಂತ. ಐ ಆಮ್ ವರ್ಕಿಂಗ್ ಆಸ್ ರೀಜನಲ್ ಡೈರೆಕ್ಟರ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಫಾರ್ ಗೌರ್ಮೆಂಟ್ ಆಫ್ ಇಂಡಿಯಾ. ಸುಮಾರು ಜನ ಈಗಾಗಲೇ ಭೇಟಿ ಮಾಡಿದ್ದೀನಿ ಬೇರೆ ಬೇರೆ ಕಮ್ಯುನಿಕಬಲ್ ಡಿಸೀಸಲ್ಲಿ. ನಿಮ್ಮೊಂದಿಗೆ ಕೆಲಸ ಮಾಡೋ ನಮಗೆ ಒಂದು ಅವಕಾಶ ಸಿಕ್ಕಿದೆ. ಮುಂಚೆ ಮಲೇರಿಯಾ ಔಟ್ ಬ್ರೇಕ್ ಆಗಿರ್ಬೋದು, ಬೇರೆ ಡಿಸೀಸ್ ಔಟ್ ಬ್ರೇಕ್ ಆಗಿರ್ಬೋದು, ಇದರಲ್ಲೆಲ್ಲ ನಾವು ಈಗಾಗಲೇ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಈಗ ಒಂದು ಹೊಸ ಪ್ರಾಬ್ಲಮ್ ನಮ್ಮ ಮಧ್ಯೆ ಬಂದಿದೆ. ಸೊ ಈಗ ಈ ಟ್ರೈನಿಂಗ್ ಪ್ರೋಗ್ರಾಮ್ ಉದ್ದೇಶ ಡಾಕ್ಟರ್ ಪ್ರಭು ಅವರು ಹೇಳಿದಾಗೆ, ನಿಮಗೆ ಈ ಕೋವಿಡ್ 19 ಬಗ್ಗೆ ನಮ್ಮ ಸ್ಟೇಟ್ ಲೆವೆಲ್ನಲ್ಲಿ ನಾವಿವಾಗ ಏನೇನು ಗೈಡ್ಲೈನ್ಸ್ ಮಾಡಿದ್ದೀವಿ ಅದನ್ನು ತಿಳಿಸ್ಕೊಡೋದು, ರೋಗದ ಬಗ್ಗೆ ಕೆಲವು ಮಾಹಿತಿಗಳನ್ನ ನಿಮಗೆ ಕೊಡೋದು, ಮತ್ತು ನೀವೇ ಮುಂದೆ ಹೋಗಿ ನಿಮ್ಮ ನಿಮ್ಮ ಎಎನ್ ಎಮ್ಸ್ ಆಗಿರ್ಬೋದು ಅಥವಾ ನಿಮ್ಮ ಆಶಾ ಆಗಿರ್ಬೋದು ಮತ್ತು ಬೇರೆ ಬೇರೆ ಲೆವೆಲಲ್ಲಿ ನೀವು ಟ್ರೈನಿಂಗ್ ಮಾಡೋಕ್ಕೋಸ್ಕರ ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ಇದನ್ನು ಟ್ರೈನಿಂಗ್ ಆಫ್ ಟ್ರೈನರ್ಸ್ ಅಂತ ನಾವು ಮಾಡಿದ್ದೀವಿ. ಎರಡು ಬ್ಯಾಚ್ ಮಾಡ್ತೀವಿ, ಇವಾಗ ಒಂದು ಬ್ಯಾಚು ಮತ್ತು ಮಧ್ಯಾಹ್ನ ಒಂದು ಬ್ಯಾಚ್ ಇದೆ. ಸೊ ಈ ಬ್ಯಾಚ್ನಲ್ಲಿ ನಾನು, ಆಮೇಲೆ ಡಾಕ್ಟರ್ ಲೋಕೇಶ್ ಅವರು, ಡಾಕ್ಟರ್ ಶರೀಫ್ ಅವರು, ಡಾಕ್ಟರ್ ನಿಶ್ಚಿತ್ ಅವರು ಎಲ್ಲರೂ ನಿಮಗೆ, ಮತ್ತು ಡಾಕ್ಟರ್ ರಜನಿ ಅವರು ಮೆಂಟಲ್ ಹೆಲ್ತ್ ಬಗ್ಗೆ, ಸೊ ಎಲ್ಲ ಬೇರೆ ಬೇರೆ ಡಾಕ್ಟರ್ಗಳು ನಿಮಗೆ ಇದ್ರ ಬಗ್ಗೆ ಹೇಳ್ಕೊಡ್ತಾರೆ. ಸೊ ಮೊದಲನೇದಾಗಿ ನಾನು ನಿಮಗೆ ಬೇಸಿಕ್ ಕೆಲವು ಎಪಿಡೆಮಲಾಜಿಕಲ್ ಫೀಚರ್ಸ್ ಹೇಳ್ಕೊಡ್ತೀನಿ ಫಸ್ಟ್. ಐ ತಿಂಕ್ ನಿಮಗೆ ಈಗಾಗಲೇ ವಾಟ್ಸಪ್ ನೋಡೋರಿಗೆಲ್ಲ ಒಂಥರ ಎಕ್ಸ್ಪರ್ಟ್ ಆಗಿಬಿಟ್ಟಿರ್ತೀರಿ ಅಲ್ವಾ? ಅಲ್ಲದೆ ನ್ಯೂಸ್ ಪೇಪರಲ್ಲಿ ಬೇರೆ ಬೇರೆ ಟಿ ವಿ ಚಾನೆಲ್ಗಳಲ್ಲಿ ಹಲವಾರು ಎಕ್ಸ್ಪರ್ಟ್ಸ್ ನಿಮ್ಗೆ ಏನೇನೋ ಹೇಳಿರ್ತಾರೆ, ನೀವು ಡಿಸ್ಕಷನ್ ಮಾಡ್ಕೊಂಡಿರ್ತೀರಾ, ಕೆಲವು ತಪ್ಪು ಕೆಲವು ನಿಜ ಅಂತೂ ಈಗ ಎಲ್ಲರೂ ಎಕ್ಸ್ಪರ್ಟ್ಸೇ. ಆದ್ರೂ ನಿಜವಾಗ ಕೆಲವು ಬೇಸಿಕ್ ಸೈಂಟಿಫಿಕ್ ಫ್ಯಾಕ್ಟ್ಸನ್ನು ನಾವು ತಿಳ್ಕೊಳ್ಳೋಣ. ಹೌ ಡಿಡ್ ಇಟ್ ಸ್ಟಾರ್ಟ್, ದೆನ್ ವಾಟ್ ಆರ್ ದಿ ಕ್ಲಿನಿಕಲ್ ಫೀಚರ್ಸ್, ಪೀರಿಯಡ್ ಆಫ್ ಕಮ್ಯುನಿಕಬಿಲಿಟಿ ಎಲ್ಲ ನಾವು ತಿಳ್ಕೊಳ್ಳೋಣ. ಯುನೋ ವಿ ಗಾಟ್ ದಿ ಡಿಸೀಸ್ ಫ್ರಮ್ ಅಬ್ರಾಡ್, ವಿ ಡಿಂಟ್ ಹ್ಯಾವ್ ದ ಡಿಸೀಸ್, ದಟ್ಸ್ ವೈ ಇಟ್ ಇಸ್ ಕಾಲ್ಸ್ ಎ ನಾವೆಲ್ ಕರೋನಾ ವೈರಸ್ ಇನ್ಫೆಕ್ಷನ್. ನಾವೆಲ್ ಅಂದ್ರೇನು? ಹೊಸದು, ಮುಂಚೆ ಇರಲಿಲ್ಲ. ಹೇಗಾಯ್ತು ಮತ್ತು ನಾವೆಲ್ ಹೆಂಗೆ ಬಂತು? ಇಟ್ ಈಸ್ ಪ್ರಾಬಬ್ಲಿ ಎ ಮ್ಯೂಟೇಷನ್. ಪ್ರಾಬಬ್ಲಿ ದಿಸ್ ಕರೋನಾ ಸ್ಟಾರ್ಟೆಡ್ ಎಸ್ ಎ ಝೋನೋಟಿಕ್ ಇನ್ಫೆಕ್ಷನ್ ಇನ್ ಸಮ್ ಆಫ್ ದೋಸ್ ಅನಿಮಲ್ ಮಾರ್ಕೆಟ್ಸ್ ಇನ್ ಚೈನಾ ಎಟ್ಸೆಟ್ರಾ. ದೇರ್ ಆರ್ ಸಮ್ ಆಲ್ವೇಸ್, ದಿಸ್ ಎ ವೆಲ್ ನೋನ್ ಫ್ಯಾಕ್ಟ್. ಇನ್ಫ್ಲುಯೆನ್ಸಾ ವೈರಸ್ ಎಲ್ಲ ದೇ ಆರ್ ಸರ್ವೈವ್ ಇನ್ ದಿರ್ ಎನ್ವೈರನ್ಮೆಂಟ್ ಇನ್ ದಿ ಅನಿಮಲ್ಸ್. ಓಕೆ, ಇಟ್ ಸರ್ವೈವ್ಸ್ ಇನ್ ದಿ ಅನಿಮಲ್ ಬಾಡಿ. ಅನಿಮಲ್ಸ್ ಸಫರ್ ಫ್ರಮ್ ದಿ ಡಿಸೀಸ್, ಅನಿಮಲ್ಸ್ ಮೇ ನಾಟ್ ಸಫರ್ ಫ್ರಮ್ ದಿ ಡಿಸೀಸ್, ಫ್ರಮ್ ಆಲ್ ದಿ ಸೆಕ್ರೀಷನ್ಸ್ ಆಫ್ ಅನಿಮಲ್ಸ್. ಅನಿಮಲ್ಸ್ನ ಫೀಸಸ್ ಆಗಿರ್ಬೋದು, ಯೂರಿನ್ ಆಗಿರ್ಬೋದು, ಅದರ ರೆಸ್ಪಿರೇಟರಿ ಸೆಕ್ರೀಷನ್ಸ್ ಆಗಿರ್ಬೋದು, ಏನೇ ಆಗಲಿ ಅದು ಬಂದು ವಾತಾವರಣಕ್ಕೆ ಬಿದ್ದು ಇಫ್ ವಿ ಡೋಂಟ್ ಹ್ಯಾಂಡಲ್ ಇಟ್ ಪ್ರಾಪರ್ಲಿ ಅವ್ರ ಮೂಲಕ ನಮಗೆ ಹಲವಾರು ವೈರಸ್ ನಮಗೆ ಬರುತ್ತೆ. ಸೊ ಇದೇ ಥರ ಈ ಹಲವಾರು ಕೊರೋನಾ ವೈರಸ್ ಗ್ರೂಪ್ ಇದೆ. ಈ ಕೊರೋನಾ ವೈರಸ್ ಅನ್ನೋದು ದೊಡ್ಡ ಫ್ಯಾಮಿಲಿ ಇದೆ, ಅದರಲ್ಲಿ ಹಲವಾರು ವೈರಸ್ಗಳಿವೆ. ಸೊ ಇದರಲ್ಲಿ ಕೆಲವು ವೈರಸ್ಗಳು ಮ್ಯೂಟೇಷನ್ ಆಗಿ ಈಗ ಒಂದು ಈ ಕರೆಂಟ್ ಫಾರ್ಮ್ ಆಫ್ ದಿ ವೈರಸ್ಸು ಬಂದಿರೋದ್ರಿಂದ ಅದಕ್ಕೆ ನಾವು ಮುಂಚೆ ಚೈನಾ ಕೋವಿ ಅಂತ ಕರೆದ್ವಿ, ಚೈನಾದವ್ರು ಅಬ್ಜೆಕ್ಟ್ ಮಾಡಿದ್ರು. ಅದಕ್ಕೋಸ್ಕರ ನಾವೀಗ ಕೋವಿಡ್ 19 ಡಿಸೀಸ್ ಅಥವಾ ಸಾರ್ಸ್ ಕೋವಿ 19 ಅನ್ನೋದು ವೈರಸ್, ಸಾರ್ಸ್ ಕೋವಿ 19 ಅನ್ನೋದು ವೈರಸ್ಸು, ಕೋವಿಡ್ 19 ಅನ್ನೋದು ಡಿಸೀಸ್, ಅದರಿಂದ ಬಂದಿರತಕ್ಕಂಥ ಡಿಸೀಸ್. ದಿಸ್ ಇಸ್ ದಿ ನೇಮ್ ವಿಚ್ ವಿ ಹ್ಯಾವ್ ಗಿವನ್. ಸೊ ಹೌ ಡಿಡ್ ಇಂಡಿಯಾ ಗೆಟ್ ದಿ ಡಿಸೀಸ್? ವಿ ಡಿಂಟ್ ಹ್ಯಾವ್ ದಿ ಡಿಸೀಸ್ ಅರ್ಲಿಯರ್, ಸೊ ಇಟ್ ಕೇಮ್ ಫ್ರಮ್ ಅಬ್ರಾಡ್. ಸೊ ಇಟ್ ಸ್ಟಾರ್ಟೆಡ್ ವಿತ್ ಆಲ್ ಚೈನಾ ಆ್ಯಂಡ್ ದೆನ್ ಹಾಂಗ್ಕಾಂಗ್ ಆ್ಯಂಡ್ ದೆನ್ ಸಿಂಗಾಪುರ್ ಆ್ಯಂಡ್ ವೇರಿಯಸ್ ಅದರ್ ಕಂಟ್ರೀಸ್, ಯುರೋಪ್, ಅಮೇರಿಕಾ. ಸೊ ಹಲವಾರು ದೇಶಗಳಿಂದ ನಮಗೆ ಯಾರು ಅಂತರ್ದೇಶೀಯ ಪ್ರಯಾಣಿಕರು ನಮ್ಮಲ್ಲಿ ಬಂದಿದ್ದಾರೆ ಅವ್ರ ಮೂಲಕ ನಮಗೆ ಬಂತು. ನಾವು ಏರ್ಪೋರ್ಟ್ನ ಸರ್ವೆಲೆನ್ಸ್ ಮಾಡಿದ್ವಿ, ಅವ್ರನ್ನೆಲ್ಲ ಅಲ್ಲೇ ಯಾರಿಗೆ ಫೀವರ್ ಇರುತ್ತೆ ಅವ್ರನ್ನೆಲ್ಲ ನಾವು ಐಸೋಲೇಷನ್ ಮಾಡಿದ್ವಿ, ಅವ್ರನ್ನ ನಾವು ಸ್ಯಾಂಪಲ್ ತೊಗೊಂಡ್ವಿ. ಆ ಸ್ಯಾಂಪಲಲ್ಲಿ ಪಾಸಿಟಿವ್ ಕೇಸ್ ಒಂದೊಂದಾಗಿ ಬರೋಕ್ಕೆ ಶುರುವಾಯಿತು, ಮತ್ತು ಅವರ ಕಾಂಟ್ಯಾಕ್ಟ್ಸಲ್ಲಿ ಕೂಡ ಪಾಸಿಟಿವ್ ಕೇಸ್ ಬರೋಕ್ಕೆ ಈಗ ಶುರುವಾಗಿದೆ. ಸೊ ದಿಸ್ ಆರ್ ದಿ ಡಿಫ್ರೆಂಟ್ ಸ್ಟೇಜಸ್. ಅದಲ್ಲದೆ ನಿಮಗೆ ಗೊತ್ತಿರ್ಬೋದು, ಮೂರು ದಿವಸದಿಂದ ನಿಮಗೆ ಪೇಪರಲ್ಲಿ ಗೊತ್ತಿರ್ಬೋದು, ಹಲವಾರು ಕಡೆ ಔಟ್ ಬ್ರೇಕ್ ಆಗಿದೆ. ಡೆಲ್ಲಿನಲ್ಲಿ ನಿಜಾಮುದ್ದೀನ್ ಏರಿಯಾದಲ್ಲಿ ಒಂದು ದೊಡ್ಡ ಔಟ್ ಬ್ರೇಕ್ ಆಗಿದೆ. ಆ ಔಟ್ ಬ್ರೇಕ್ ಪ್ರದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಅಲ್ಲಿ ಕೂಡ ಅವರಲ್ಲಿ ಕೂಡ ನಮ್ಮಲ್ಲಿ ಈ ಪ್ರಕರಣಗಳು ನಮ್ಮಲ್ಲಿ ಈಗಾಗಲೇ ಕನ್ಫರ್ಮ್ ಕೇಸಸ್ ಈಗಾಗಲೇ ಪತ್ತೆ ಆಗಿದೆ. ಓಕೆ, ಸೊ ಹೀಗೆ ನಮಗೆ ಬಂದಿದೆ. ಸೊ ನಾವು ಈಗ ರೋಗದ ಬಗ್ಗೆ ನಾವು ತಿಳ್ಕೊಂಡ್ರೆ, ಸೊ ದಿಸ್ ಏನ್ ಇನ್ಫ್ಲುಯೆನ್ಸಾ, ಇನ್ಫ್ಲುಯೆನ್ಸಾ ಎ,
So how did it started? Maybe came from animals, and then it enters our body only mainly through the respiratory tract. That is a main portal of entry. There's no other way. It is said in remote possibility of it getting through gastrointestinal tract, but 95 to 99% of infection we get it through the respiratory tract. Okay, the virus enters the respiratory tract, multiplies in the body to an enormous extent. The viremia is enormous in the case of COVID. Okay, very rapidly the symptoms set in. Bahala bega symptoms banbadute. The incubation period of the disease is about 1 to 14 days. It's a wide range. ಓಕೆ ಅಂದರೆ ಎಕ್ಸ್ಪೋಸ್ ಆಗಿದ್ದ ಮಾರನೇ ದಿವಸದಲ್ಲೇ ನಮಗೆ ಇನ್ಫೆಕ್ಷನ್ದು ಇದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಬಂದ್ಬಿಡೋದು ಆ್ಯಂಡ್ ಇಟ್ ಕ್ಯಾನ್ ಬಿ ಆ್ಯಸ್ ಲಾಂಗ್ ಎಸ್ 14. ರೀಸೆಂಟ್ಲಿ ನಾವು ಒಂದು ಕೇಸ್ ನೋಡಿದ್ವಿ. ಆ ಕೇಸು 14 ದಿನ ಆದಮೇಲೆ 14ನೇ 15 ದಿನ ನಮಗೆ ಸಿಂಪ್ಟಮ್ಸ್ ಶುರುವಾಯಿತು. ಅವನಿಗೆ ಪಾಸಿಟಿವ್ ಬಂತು 14ನೇ 15 ದಿನ. ಸೊ ಮೇ ಬಿ ಈವನ್ ರೇಂಜ್ ಇಸ್ ಆಲ್ಸೋ ಮೋರ್ ದೆನ್ ದಿಸ್ 1 to 14, ಬಟ್ ಆ್ಯಸ್ ಆಫ್ ನೌ 1 to 14 ಡೇಸ್ ರೇಂಜ್ ಅಂತೀವಿ. ಸೊ ಇನ್ ದಟ್ ಪೀರಿಯಡ್ ಆಫ್ ಟೈಮ್ ದಿ ವೈರಸ್ ಎಂಟರ್ಸ್ ಥ್ರೂ ದವರ್ ಮಿಕೋಸಾ, ಇಟ್ ಗೋಸ್ ಟು ದ ಪ್ಯಾರೆನ್ಕೈಮಾ, ಮಲ್ಟಿಪ್ಲೈಸ್ ಇನ್ ದ ಪ್ಯಾರೆನ್ಕೈಮಾ, ಎಂಟರ್ ದಿ ಬ್ಲಡ್ ಸ್ಟ್ರೀಮ್, ದೇರ್ ಇಸ್ ಎ ಟ್ರೆಮೆಂಡಸ್ ಅಮೌಂಟ್ ಆಫ್ ವೈರಿಮಿಯಾ, ಆ್ಯಂಡ್ ಇಟ್ ಕಾಸಸ್ ಇಟ್ ಸೈಟೋಕೈನ್ ಸ್ಟಾಮ್ ಇನ್ ದಿ ಬಾಡಿ. ಸೈಟೋಕೈನ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಸಚ್ ಎನಾರ್ಮಸ್ ನಂಬರ್ಸ್, ದೇ ಅಪ್ಸೆಟ್ ದಿ ಎಂಟೈರ್ ಮೆಟಬಾಲಿಸಮ್ ಆಫ್ ದ ಬಾಡಿ. ಓಕೆ, ಇಟ್ ಲೀಡ್ಸ್ ಟು ಕಾಂಪ್ಲಿಕೇಷನ್ಸ್, ಇಟ್ ಲೀಡ್ಸ್ ಟು ಸಿವಿರಿಟಿ, ಇಟ್ ಪ್ರಾಬಬ್ಲಿ ಲೀಡ್ಸ್ ಟು ಮಲ್ಟಿ ಆರ್ಗನ್ ಫೇಲ್ಯೂರ್, ಇಟ್ ಪ್ರಾಬ್ಲಿ ಆಲ್ಸೋ ರಿಸಲ್ಟ್ಸ್ ಇನ್ ಫೆಟಾಲಿಟಿ. ಓಕೆ, ಸೊ ದಟ್ಸ್ ಅಬೌಟ್ ದಿ ಇನ್ಕ್ಯುಬೇಷನ್ ಪೀರಿಯಡ್ ಆಫ್ ದ ಡಿಸೀಸ್. ಸೊ ನಾವು ಕಮಿಂಗ್ ಟು ಸೈನ್ಸ್ ಅಂಡ್ ಸಿಂಪ್ಟಮ್ಸ್. ದಿ ಬೇಸಿಕ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆರ್ ದಟ್ ಆಫ್ ಎನಿ ಅಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್, ಕಾಫ್, ಕೋಲ್ಡ್, ಫೀವರ್, ಸೋರ್ ಥ್ರೋಟ್. ಕಾಫ್ ಈಸ್ ನಾನ್ ಪ್ರೊಡಕ್ಟಿವ್ ಟು ಬಿಗಿನ್ ವಿತ್, ಡ್ರೈ ಕಾಫ್, ಆ್ಯಂಡ್ ಲೇಟರ್ ಇಟ್ ಟರ್ನ್ಸ್ ಟು ಪ್ರೊಡಕ್ಟಿವ್ ಕಾಫ್, ಆ್ಯಂಡ್ ಹೆಮಾಪ್ಟಿಸಿಸ್ ಆಲ್ಸೋ ಮೇ ಬಿ ಸೀನ್ ಇನ್ ಲೇಟರ್ ಸ್ಟೇಜಸ್. ಸೊ ದೀಸ್ ಆರ್ ದಿ 4 ಕಾರ್ಡಿನಲ್ ಫೀಚರ್ಸ್. ಬಟ್ ದಿಸ್ ಈಸ್ seen in only about a limited number of people in a mild way. Let us say in a given area, everybody is exposed to coronavirus, which is probably a situation which is happening in a country like ours. It happened in Europe, it happened in America about 2 to 3 weeks earlier. A virgin population, all of them, they get exposed to this virus infection. Then it is said that about 80 to 82% of those people will develop only mild symptoms. Bari, jwara, kemmo, ಮೈಕೆ ನೋವು, ನೆಗಡಿ, ಇಷ್ಟೇ ಕೆಮ್ಮು, ಇದೆಲ್ಲ ಇಷ್ಟೆಲ್ಲ ಅಷ್ಟೆಲ್ಲ ಮುಗಿದೋಗ್ಬಿಡುತ್ತೆ. 80 to 82% ದಿ ಕ್ಲಿನಿಕಲ್ ಸಿಂಪ್ಟಮ್ಸ್ ರೆಸ್ಟ್ರಿಕ್ಟ್ ಟು ದಟ್. ಬಟ್ ಅಬೌಟ್ 10 to 15% ದೇ ಮೂವ್ ಆನ್ ಟು ಸಿವಿರಿಟಿ, ಶಾರ್ಟ್ನೆಸ್ ಆಫ್ ಬ್ರೆತ್, ಆ್ಯಂಡ್ ದೆನ್ ಎಕ್ಸಾಜರ್ಬೇಷನ್ ಆಫ್ ದಿ ಬ್ರಾಂಕ್ಯಲಾಸ್ಮಾ, ಆ್ಯಂಡ್ ದೆನ್ ಬ್ರೆತ್ಲೆಸ್ನೆಸ್, ಓಕೆ, ಡೀಪ್ ಇಂಡ್ರಾಯಿಂಗ್ ಆಫ್ ದಿ ಚೆಸ್ಟ್, ಆ್ಯಂಡ್ ಬೈಲ್ಯಾಟ್ರಲ್ ನ್ಯುಮೋನಿಯಾ. ದಿ ಕ್ಲಾಸಿಕಲ್ ಫೀಚರ್ ದಟ್ ಇಸ್ ಎಕ್ಸ್ಪ್ಲೈನ್ಡ್ ಈಸ್ ದಿ ಬೈಲ್ಯಾಟ್ರಲ್ ನ್ಯುಮೋನಿಯಾ ಆ್ಯಂಡ್ ನ್ಯುಮೋನೈಟಿಸ್, ಆ್ಯಂಡ್ ದೆನ್ ಇಟ್ ಗೋಸ್ ಆನ್ ಟು ಮಲ್ಟಿ ಆರ್ಗನ್ ಫೇಲ್ಯೂರ್, ಮೂವ್ಸ್ ಟುವರ್ಡ್ಸ್ ಕೋಮಾ, ಆ್ಯಂಡ್ ಮೂವ್ಸ್ ಟುವರ್ಡ್ಸ್ ಡೆತ್. But then who are those people who go for these complications? It is said that a certain group of people, they are more prone for going for complications. They are elderly. Classically, the picture in China and Europe and America, it is seen that those people who are more than 60 to 65 years of age, they are at a higher risk of developing complications. Pregnant women, children, somehow in China, they did not suffer to such a large extent. But maybe because they did a complete closure of schools, etc., children probably were not exposed to that degree, etc. But in other countries now, it is said that even the younger age group is probably at a higher risk, and definitely pregnant women. And those who are diabetics, who are in treatment, as it is, they have got their immune mechanism itself is suppression because of the metabolic changes which are taking place because of diabetes, and hypertensives, especially the hypertensives who are in treatment with ACE inhibitors. Okay, or olmesartan, telmesartan, that group of compounds. Kidney transplant agirthakanta janagalu, but various other immunosuppressive diseases. Idella iroru, they are known for complications. But what we should also remember is, even normal, young, healthy individuals, they can also go for complications, though to a lesser degree. Okay, so this is the natural history of the disease. After that, there is a period of recovery. The virus may be present in the body, even up to the, let's say, about 5 to 8 days or 10 days of illness, and then slowly the virus count will come down. Our PCR studies, which is done in the identified laboratories, have shown that even as long as, after 14 days of the initial signs and symptoms, even then the test has come as positive. The viruses, they have a propensity to remain in the body for a long time, okay? This is about in the natural history of this one, etc. Okay, then what is the period of communicability? What is the period in which a person is capable of spreading the infection to others?
it's very tricky. Usually we expect in these viral diseases, the respiratory infections, when you start coughing, when you start sneezing, when you start talking, the droplets which come out of the mouth, they contain these viruses. And those droplets, they fall onto the surface. Okay? So far with the available evidence, there is nothing to suggest that the virus will survive in the air for a long length of time, and then that air moves around, with that the virus also moves around, and it infects another person in a wider geographical area. No, that is not happening as of now. It is only the personal exposure to another person when the droplets directly fall on that person. Innobramil direct bilbekuna, kemdaga, sindaga. Only that person gets exposed to the disease. Okay? That is extremely crucial. The period of communicability in COVID is also about 2 or 3 days before the cough starts itself or before the fever starts itself. Because then the viremia is already there, virus is already present in the lungs, clinical symptoms have not started. In Shurvagralan community, but he already, that person is, that is one of the problems with COVID-19. What happens is that the transmission would have already taken place silently. Probably that is what happened in the Delhi Nizamuddin area in that outbreak. So the different outbreak situations, what we are seeing is people get exposed and there is a silent spread of the disease and the people start moving and then they develop fever and all that. So by the time transmission has already taken place. So this is about the basic things, etc. The incubation period, the period of communicability and the natural history of the disease. Now what about immunity? Coming to immunity, you know, there are two kinds of immunity. One though, namage natural irthakanta one innate immunity. Another is acquired immunity. Innate immunity is a very vague kind of thing. It's not specifically to particular pathogen. Okay, just our cell mediated and humoral immunity, our natural lymphocytic and that phagocytosis. Because of that, we have some kind of innate immunity through which we are protected. Okay, so that is why those 80 to 82% are held, so many of them people, they just escape the mild infection because body will kill all those viruses which enter in the body in the due course of time. Okay, but then what is more important is the acquired immunity. For any virus, the immunity is always good. You take the polio virus, you take the dengue virus, you take a chikungunya virus, etc. Once you get exposed, the immunity is long lasting. With the body, the IgM antibodies and IgG antibodies, they develop very fast and they remain for a long length of time. IgM antibodies remain for about 4 to 5 months and then IgG antibodies are almost decades and lifelong, and they protect against infection from that disorder. But now in the case of COVID, we do not have that acquired immunity because it has not been circulating in our system. So it's only a matter of time before we develop the antibodies. So let's say COVID alli specific enandre iga though this the next 3 to 4 weeks are very critical, then we might enter a phase in which the corona, this virus or the COVID-19 will become an endemic disease. Like what has happened to H1N1? H1N1 ke shuruvaayitu alva, it came from abroad, then slowly ella pradesh kalalli H1N1 established aagta bantu. Now H1N1 has become an endemic disease. Probably in the case of COVID-19 also, this virus will become like that. So then slowly, then the herd immunity will click in the sense that a large number of people living in an area, they develop immunity. So because of that immunity, the body attacks those viruses and the transmissibility from one person to another person becomes lesser and lesser in size. So lesser number of people will suffer. And then the question of the vaccine. Okay. So natural immunity, then acquired immunity, and then the induced immunity. How do we induce immunity? By our immunization. So right now the COVID vaccine, the disease being new, the virus being new in hostalva. So vaccine agbekad, right, will take some time. I think we read one news article today that in about 3 months the candidate vaccine will be ready, it will be put on trial, but they have to gather enough evidence, one the safety, in the efficacy. So eradu bahala important idu study agbekadre sumaru innu ondu 8 inda 10 tingalu bekagutte. Only probably by next January or something we might have some vaccine. We already have a vaccine for H1N1, so probably by January February of next year we also will have a vaccine for this COVID-19 also. So this is the general picture. The treatment, there is no particular antiviral treatment. Different HIV drugs have been tried, but nothing has shown a concrete effect. In fact, 80 drug combinations have been studied in China. They are being studied in Europe and being studied in America. So far, we have not had any good proof
ಫಾರ್ ಎನಿ ಡ್ರಗ್ ಬೀಂಗ್ ಎಫೆಕ್ಟಿವ್. ಓಕೆ, ಸೊ ಇಟ್ಸ್ ದಿ ಟ್ರೀಟ್ಮೆಂಟ್ ಇಸ್ ಓನ್ಲಿ ಸಪೋರ್ಟಿವ್, ನಥಿಂಗ್ ಎಲ್ಸ್. ಪ್ಯಾರಾಸ್ಟಮಲ್ ಆಗಿರ್ಬೋದು ಬೇರೆ, ಬಟ್ ದೇರ್ ಆರ್ ಟೂ ಡ್ರಗ್ಸ್ ವಿಚ್ ಆರ್ ಅಡ್ವೈಸ್ಡ್ ಆಸ್ ಪರ್ ದಿ ನ್ಯಾಷನಲ್ ಆಂಟಿಮಲೇರಿಯ ನ್ಯಾಷನಲ್ ದಿ ಡ್ರಗ್ ಪಾಲಿಸಿ ಫಾರ್ ಕೋವಿಡ್. ಒನ್ ಈಸ್ ದಿ ಹೆಚ್ ಸಿ ಕ್ಯೂ ಅಂಡ್ ಅನದರ್ ಇಸ್ ಅಜಿಥ್ರೋಮೈಸಿನ್. ಬಿಕಾಸ್ ಆಫ್ ಸಮ್ ಯೂಸ್, ಬಿಕಾಸ್ ಆಫ್ ಸಮ್ ಎಫೆಕ್ಟ್ ವಿಚ್ ಹಾಸ್ ಬಿನ್ ಸೀನ್ ಇನ್ ಅದರ್ ಕಂಟ್ರೀಸ್, our government of india has also advised in a very limited setting, okay, in a very limited setting, use of this hydroxychloroquine and then azithromycin combination for these admitted cases. So they are supposed to prevent they are supposed to do immunomodulation in the body, okay. Azithromycin will probably also prevent secondary infection, so because of that some kind of effect can be seen. But then what about prophylaxis? So the same hcq is also advised for prophylaxis, but that is an extremely limited situation, okay. It is only those people, yava doctor agli, yava staff nurse agli, yava worker agli, ondu positive case na yaru deal maartta irthare, okay, yarge contacts jaasti irutte, ondu high ondu area dalli thumba positive case idu alli survey maartta irthare, so direct exposure yarige possibility irutte avarige maatra hcq is known to have some effect. But otherwise ellaru iga Gulbarga Belagam nalli irthakanta ella medical officers ella ANMs tagobeka? As of now, we do not have enough evidence itself to show that it is effective, okay. So let us take it easy. Yella, these guidelines are very dynamic, they are evolving every day, untara change aagta hogutte. So you might hear a different policy in about a couple of days or a week or something, so things will change, okay. So ishtu ne tilkoli, then we move on to surveillance and what is the government roles and responsibilities, etc. Now I request Lokesh, you will talk, or Sharif? No, iga Dr. Lokesh nimge ಕೇಸ್ ಡೆಫಿನೇಷನ್ ಇದ್ರ ಬಗ್ಗೆ ಹೇಳ್ತಾರೆ, ಆಮೇಲೆ ಡಾಕ್ಟರ್ ಶರೀಫ್ ಅವ್ರು ಕೂಡ ಮಾತಾಡ್ತಾರೆ ಆಮೇಲೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಬಹಳ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ದಿಸ್ ಅ ಲೈವ್ ಚಾನಲ್ ಇದು, ಓಕೆ. ನೀವು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಆ ಕೆಳಗಡೆ ಒಂದು ನಿಮಗೆ ಟೆಕ್ಸ್ಟ್ ಬಾಕ್ಸ್ ಇರುತ್ತೆ, ಅಲ್ಲಿ ನೀವು ಕಾಮೆಂಟ್ಸ್ ಹಾಕಬೇಕು. ಸೊ ಮೊದಲನೇದಾಗಿ ನೀವು ಲೈವ್ ಚಾಟ್ ಅಂತ ಕರೀತಾರೆ, ಆ ಲೈವ್ ಚಾಟ್ನಲ್ಲಿ ಕೇಳಿದ್ರೆ ಕ್ವಶನ್ಸ್ ನೀವು ಟೈಪ್ ಮಾಡಿದ್ರೆ ನಾವು ಅದನ್ನು ನೋಡ್ಬೋದು. ಅಲ್ಲದೆ ನಾವು ಈ ಟ್ರೈನಿಂಗ್ ಪ್ರೋಗ್ರಾಮ್ ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ಕೋಸ್ಕರ ನೀವು ಕೊಡ್ತಕ್ಕಂಥ ಫೀಡ್ಬ್ಯಾಕ್ ಭಾಳ ಇಂಪಾರ್ಟೆಂಟ್. ಸೊ ನಾನು ಬಂದಿದ್ದೀನಿ, ನಾವು ಅಟೆಂಡ್ ಮಾಡ್ತಾ ಇದ್ದೀವಿ, ಸೌಂಡ್ ಸರಿ ಇದೆ, ಸೌಂಡ್ ಸರಿ ಇಲ್ಲ, ನಿಮ್ಮ ಲೆಕ್ಚರ್ಸ್ ಕೇಳಿಸ್ತಾ ಇದೆ ಕೇಳಿಸ್ತಾ ಇಲ್ಲ, ಅರ್ಥ ಆಗ್ತಿದೆ ಅರ್ಥ ಆಗ್ತಿಲ್ಲ, ಅಥವಾ ನಿಮಗೆ ಕೆಲವು ಡೌಟ್ಸ್ ಬರ್ತಿದೆ, ನಿಮ್ಮ ಲೆಕ್ಚರ್ ಸರಿ ಇರಲಿಲ್ಲ, ಸರಿ ಇದೆ, ಇದೆಲ್ಲ ನಿಮಗೆ ಫೀಡ್ಬ್ಯಾಕ್. ಆಮೇಲೆ ಕೆಲವು ಕ್ವಶನ್ಸ್, ಬೇಸಿಕ್ ಕ್ವಶನ್ಸ್ ಕೇಳಿದ್ರೆ ನಾವು ಅಟ್ ದಿ ಎಂಡ್ ಆಫ್ ದಿಸ್ ಪ್ರೆಸೆಂಟೇಷನ್ ವಿ ಕ್ಯಾನ್ ಆನ್ಸರ್ ಸಮ್ ಆಫ್ ದೋಸ್ ಕ್ವಶನ್ಸ್. ಫ್ರೆಂಡ್ಸ್, ದಿಸ್ ಫೀಡ್ಬ್ಯಾಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್, ಓಕೆ. ದಯವಿಟ್ಟು ನಿಮ್ಮ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಆ ಲ್ಯಾಪ್ಟಾಪ್ ಆಗಿರ್ಬೋದು ಅದನ್ನು ಟೈಪ್ ಮಾಡ್ತಾ ಹೋಗಿ. ದಟ್ ವಿಲ್ ಬಿ ಎ ಗ್ರೇಟ್ ಸೋರ್ಸ್ ಆಫ್ ವಾಟ್ ಈಸ್ ಎ ಕಂಟಿನ್ಯೂಯೇಷನ್ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಅಸ್. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಸಿಗೋಣ. ಓಕೆ, ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲೋಕೇಶ್ ಎಲ್ಹರಿ, ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಸಬ್ ರೀಜನಲ್ ಟೀಮ್ ಲೀಡರ್ ಫಾರ್ ಕರ್ನಾಟಕ. ಇವತ್ತು ಸೊ COVID-19 ಬಗ್ಗೆ ಡಾಕ್ಟರ್ ರವಿಕುಮಾರ್ ಸರ್ ಆಲ್ರೆಡಿ ನಿಮಗೆ ಎಲ್ಲ ಹೇಳಿದ್ದಾರೆ ಬೇಸಿಕ್ ಥಿಂಗ್ಸ್, ಹಾಗೂ ಸ್ವಲ್ಪ ಟ್ರೈನಿಂಗ್ಸ್ ನೀವು ಈಗಾಗಲೇ ಅಟೆಂಡ್ ಮಾಡಿದ್ದೀರಾ. ದಿಸ್ ಟ್ರೈನಿಂಗ್ ಈಸ್ ಮೋರ್ ಬೇಸ್ಡ್ ಫಾರ್ ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್, ಅಂದರೆ ನಮ್ಮ ಕೀಮಾ ಆಸಾ ಆಶಾ ಅಂಗನವಾಡಿ ಅವ್ರಿಗೆ ನಾವು ಏನು ತರಬೇತಿ ನೀಡಬೇಕಾಗುತ್ತೆ ನಿಮ್ಮ ಮೂಲಕ, ಸೊ ಅದ್ರ ಬಗ್ಗೆ ನಿಮ್ಮನ್ನು ಮತ್ತೆ ರಿಓರಿಯೆಂಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಎ ಕೈಂಡ್ ಆಫ್ ರಿಓರಿಯೆಂಟೇಷನ್ ಫಾರ್ ಆಲ್ ದ ಸ್ಟಾಫ್ ಎಟ್ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕಾ ಲೆವೆಲ್, ಪಿ ಎಚ್ ಸಿ ಲೆವೆಲ್, ಸೊ ದಟ್ ನೀವು ನಮ್ಮ ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್ ಯಾರಿದ್ದಾರೆ ಅವ್ರಿಗೆ ಇದನ್ನು ಟ್ರೈನಿಂಗ್ ಮಾಡ್ತೀರಾ. ಸೊ ದೀಸ್ ಶುಡ್ ಬಿ ಡನ್ ವಿತ್ ಇನ್ ನೆಕ್ಸ್ಟ್ 2 ಡೇಸ್, ನಿಮ್ಮ ನಿಮ್ಮ ಪಿ ಎಚ್ ಸಿಗಳಲ್ಲಿ ಈ ತರಬೇತಿನ ಮಾಡಬೇಕಾಗುತ್ತೆ. ಸೊ ಕಮಿಂಗ್ ಟು ಸರ್ವೆಲೆನ್ಸ್, ನನ್ನ ಪ್ರೆಸೆಂಟೇಷನ್ ಈಸ್ ಮೋರ್ ಇನ್ ಕನ್ನಡ, ಬಟ್ ನಾವು ಎರಡರಲ್ಲೂ ಮಾತಾಡೋಣ, ಬಿಕಾಸ್ ವಿ ಆರ್ ಅಡ್ರೆಸ್ಸಿಂಗ್ ಆಲ್ ದ ಮೆಡಿಕಲ್ ಆಫೀಸರ್ಸ್ ಫ್ರಮ್ ಆಲ್ ದ ಪಿ ಎಚ್ ಸಿಸ್. ವಿ ಹ್ಯಾವ್ ಪ್ರಿಪೇರ್ಡ್ ದ ಸ್ಲೈಡ್ಸ್ ಇನ್ ಕನ್ನಡ ಆಲ್ಸೋ, ಸೊ ದಟ್ ನಮ್ಮ ಕೀಮಾಸ ಅವ್ರಿಗೆ, ಆಶಾ ಅಂಗನವಾಡಿ ಅವ್ರಿಗೆ ನೀವು ತಲುಪಿಸುವಾಗ ಇಫ್ ಯು ವಾಂಟ್ ಟು ಗಿವ್ ಸಮ್ ಹ್ಯಾಂಡ್ ಔಟ್ಸ್, ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಓಕೆ, ಸೊ ವಾಟ್ ಈಸ್ ಅ ಸಸ್ಪೆಕ್ಟೆಡ್ ಕೇಸ್? ಇವಾಗ ನಾವು ಸಸ್ಪೆಕ್ಟೆಡ್ ಕೇಸ್ ಅಂದರೆ ಏನು? ನಾವು ಲಾಸ್ಟ್ ಮಂತಲ್ಲಿ ಏನೇನು ಡೆಫಿನಿಷನ್ಸ್ ಇತ್ತು ನಿಮಗೆ, ಕೇಸ್ ಡೆಫಿನಿಷನ್ಸ್, ಅದು ಸ್ವಲ್ಪ ಬದಲಾಗ್ತಾ ಇದೆ ಅಲ್ವಾ? ಸೊ ಮುಂಚೆ ಇದ್ದಿದ್ದ ಡೆಫಿನಿಷನ್ಗೆ ಇದಕ್ಕೆ ಸ್ವಲ್ಪ ಚೇಂಜ್ ಅಥವಾ ಸ್ವಲ್ಪ ಎಡಿಷನ್ ಅಂತ ನಾವು ತಿಳ್ಕೊಬೋದು. ಯಾವ್ಯಾವ ಮೆಡಿಕಲ್ ಆಫೀಸರ್ಸ್ ಡಿಸ್ಟ್ರಿಕ್ಟ್ ಲೆವೆಲ್ ವರ್ಕ್ಶಾಪ್ ಅಟೆಂಡ್ ಆಗಿದ್ರು, ಇದು ಮೋಸ್ಟ್ ಆಫ್ ದ ಥಿಂಗ್ ಇಟ್ ವಿಲ್ ಬಿ ಸೇಮ್. ಸೊ ಡೆಫಿನಿಷನ್ ಈಸ್, ತೀವ್ರ ಶ್ವಾಸಕೋಶದ ಕಾಯಿಲೆ ಇರುವ ರೋಗಿ, ಅಂದರೆ ಜ್ವರ, ಕೆಮ್ಮು, ನೆಗಡಿ, ಓಕೆ, ಹಾಗೂ ಇದ್ರ ಜೊತೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಹಿಸ್ಟ್ರಿ ವಿತ್ ಇನ್ ಲಾಸ್ಟ್ 14 ಡೇಸ್. ಸೊ ಇದು ನಾವು ತಿಳ್ಕೊಬೇಕು. ಆದರೆ ನಿಮಗೆ ಆಲ್ರೆಡಿ ಗೊತ್ತಾಗದಂಗೆ, ನಾವು ಇಂಟರ್ನ್ಯಾಷನಲ್ ಟ್ರಾವೆಲ್ ವಿ ಹ್ಯಾವ್ ಸ್ಟಾಪ್ಡ್ ಫ್ರಮ್
21st March ಅರ್ಲಿ ಮಾರ್ನಿಂಗ್ ಇಂದ ಯಾವುದೇ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಬರ್ತಾ ಇಲ್ಲ ಅಲ್ವಾ. ಸೊ ಅದಕ್ಕೆ ದಿಸ್ 14 days ವಿಲ್ ಬಿ ಕಂಪ್ಲೀಟೆಡ್ ಪ್ರಾಬಬ್ಲಿ ವಿತ್ ಇನ್ ನೆಕ್ಸ್ಟ್ 2-3 days. ಓಕೆ, ಸೊ ಬಟ್ ಸ್ಟಿಲ್ ದಿಸ್ ಡೆಫಿನಿಷನ್ ವಿಲ್ ಹೋಲ್ಡ್ ಗುಡ್ ಈವನ್ ನೌ. ಓಕೆ, ಸೊ ಎನಿ ಫೀವರ್ ಕಾಫ್ ರೆಸ್ಪಿರೇಟರಿ ಸಿಂಪ್ಟಮ್ಸ್ ವಿತ್ ಟ್ರಾವೆಲ್ ಹಿಸ್ಟ್ರಿ ವಿತ್ ಇನ್ 14 days ಇಂಟರ್ನ್ಯಾಷನಲ್ ಟು COVID-19 ಅಫೆಕ್ಟೆಡ್ ಕಂಟ್ರೀಸ್. ಸೊ ನಾವು ಅದನ್ನು ಸ್ವಲ್ಪ ಇನ್ನು ಮುಂದೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಪ್ರಾಬಬ್ಲಿ ಗೋಯಿಂಗ್ ಇನ್ ಟು ನೆಕ್ಸ್ಟ್ ಫ್ಯೂ ವೀಕ್ಸ್ ಇಟ್ ಮೈಟ್ ಗೆಟ್ ಡಿಫೈನ್ಡ್ ಆಸ್ ಟ್ರಾವೆಲ್ ಹಿಸ್ಟ್ರಿ ಇನ್ ಟು ಎನಿ ಆಫ್ ದ COVID-19 ಅಫೆಕ್ಟೆಡ್ ಏರಿಯಾಸ್ ಆರ್ ಹಾಟ್ಸ್ಪಾಟ್ಸ್ ವಾಟ್ ವಿ ಕಾಲ್. ಓಕೆ, ಸೊ ಇದ್ರ ಡೆಫಿನಿಷನ್ ಮುಂದೆ ಮುಂದೆ ನಾವು ಡಿಸ್ಕಸ್ ಮಾಡ್ತೀವಿ. ಬಟ್ ಆಸ್ ಆಫ್ ನೌ ನಾವು ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್ಗೆ ಏನು ಹೇಳ್ತೀವಿ ಅಂದರೆ ಕೆಮ್ಮು, ನೆಗಡಿ, ಜ್ವರ ಈ ಥರ ಶ್ವಾಸಕೋಶದ ಕಾಯಿಲೆ ಅನಿಸಿ ಕಳೆದ 14 ದಿನಗಳಲ್ಲಿ ಅಂತಾರಾಷ್ಟ್ರೀಯ ಪ್ರಯಾಣ ಮಾಡಿದರೆ ನಾವು ಸಸ್ಪೆಕ್ಟೆಡ್ COVID-19 ಅಂತ ಕರಿತೀವಿ. ಅಥವಾ ಯಾವುದೇ ತೀವ್ರ ಶ್ವಾಸಕೋಶದ ಕಾಯಿಲೆ ಇರುವ ರೋಗಿ, ಸೊ ಸೇಮ್ ಡೆಫಿನಿಷನ್ ವಿತ್ ಕಾಂಟ್ಯಾಕ್ಟ್ ವಿತ್ ಎ ಕನ್ಫರ್ಮ್ಡ್ ಪಾಸಿಟಿವ್ ಕೇಸ್ ಆಫ್ COVID-19. ಓಕೆ, ಸೊ ಇದು ಸಹ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ನಮಗೆ ತುಂಬ ಕೇಸ್ಗಳು ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಯಾರಾದರೂ ಡೈರೆಕ್ಟ್ ಕಾಂಟ್ಯಾಕ್ಟ್ಗೆ ಬಂದಿದ್ರೆ ಆ ಥರ ಕೇಸಸ್ ಜೊತೆ, ಹಾಗೂ ಅವರಲ್ಲಿ ಕೆಮ್ಮು, ನೆಗಡಿ, ಜ್ವರ ಕಾಣಿಸ್ಕೊಳ್ತಾ ಇದ್ರೆ ಅವರು ನಮ್ಮ ಸಸ್ಪೆಕ್ಟೆಡ್ ಕೇಸ್ ಆಗ್ತಾರೆ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಡೆಫಿನಿಷನ್ ಆಸ್ ವಿ ಮೂವ್ ಫಾರ್ವರ್ಡ್ ಇವಾಗ. ಸೊ ನಾವು ನಿಮಗೆ ಸ್ಟೇಟ್ ವರ್ಕ್ಶಾಪ್ ಅಥವಾ ಡಿಸ್ಟ್ರಿಕ್ಟ್ ವರ್ಕ್ಶಾಪ್ ಆದಾಗ ಈ ಡೆಫಿನಿಷನ್ ಬಗ್ಗೆ ನಾವು ಅಷ್ಟು ಒತ್ತು ಕೊಟ್ಟಿರಲಿಲ್ಲ. ಸೊ ತೀವ್ರ ಶ್ವಾಸಕೋಶದ ಕಾಯಿಲೆ ಇರುವ ರೋಗಿ, ಜ್ವರ ಮತ್ತು ಶ್ವಾಸಕೋಶದ ಕಾಯಿಲೆ ಯಾವುದಾದರೂ ಒಂದು ಲಕ್ಷಣವಿದ್ದಲ್ಲಿ, ಉದಾಹರಣೆಗೆ ಕೆಮ್ಮು, ಉಸಿರಾಟದ ತೊಂದರೆ ಮತ್ತು ಆಸ್ಪತ್ರೆಗೆ ದಾಖಲು ಮಾಡುವ ಅವಶ್ಯಕತೆ ಮತ್ತು ಅದರ ವೈದ್ಯಕೀಯ ಸ್ಥಿತಿಯನ್ನು ಯಾವುದೇ ಕಾರಣದಿಂದಲೂ ಸಂಪೂರ್ಣವಾಗಿ ವಿವರಿಸಲಾಗುತ್ತಿಲ್ಲ ಅಂದರೆ ದ ಪರ್ಸನ್ ಹ್ಯಾಸ್ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ರಿಕ್ವೈರಿಂಗ್ ಹಾಸ್ಪಿಟಲೈಸೇಷನ್ ಆ್ಯಂಡ್ ದೇರ್ ಈಸ್ ನೋ ಟ್ರಾವೆಲ್ ಹಿಸ್ಟ್ರಿ ಬಟ್ ಇಟ್ ಈಸ್ ನಾಟ್ ಎಕ್ಸ್ಪ್ಲೇನೇಬಲ್ ಡ್ಯೂ ಟು ಅದರ್ ಕಾಸಸ್. ಸೊ ಅಡ್ಮಿಟೆಡ್ ಕೇಸಸ್ ಆಫ್ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಆಲ್ಸೋ ವಿ ಶುಡ್ ಬಿ ಟೇಕಿಂಗ್ ದೆಮ್ ಆಸ್ ಸಸ್ಪೆಕ್ಟೆಡ್ COVID-19 ಫಾರ್ ಟೆಸ್ಟಿಂಗ್. ಸೊ ನೀವು ನೋಡ್ತಾ ಇದ್ರೆ ಲಾಸ್ಟ್ 10 ಡೇಸಲ್ಲಿ ದೀಸ್ ಕೇಸಸ್ ಆಲ್ಸೋ ಆರ್ ಬೀಂಗ್ ಸೆಂಟ್ ಫಾರ್ ಲ್ಯಾಬ್ ಟೆಸ್ಟಿಂಗ್ ಆರ್ ಬೀಂಗ್ ಟೆಸ್ಟೆಡ್. ಅಥವಾ ಯಾವುದೇ ರೋಗಿಯಲ್ಲಿ COVID-19 ಪರೀಕ್ಷೆ ಅನಿರ್ದಿಷ್ಟವಾದಲ್ಲಿ, ಇದರಲ್ಲಿ ಸ್ವಲ್ಪ ಕೇಸಸ್ ಈ ಥರ ಬರ್ತಾ ಇದೆ. ಸೊ ಇನಿಷಿಯಲ್ ಲ್ಯಾಬ್ ಕನ್ಫರ್ಮೇಶನ್ ಕಳಿಸಿದಾಗ ಅದು ಇಂಡಿಟರ್ಮಿನೇಟ್ ಅಂತ ಬರುತ್ತೆ. ಸೊ ಅವ್ರನ್ನ ನಾವು ಸಸ್ಪೆಕ್ಟ್ ಅಂತಾನೆ ಮತ್ತೆ ಫಾಲೋ ಅಪ್ ಮಾಡಿ ಮತ್ತೆ ರಿಪೀಟ್ ಸ್ಯಾಂಪಲ್ ಮಾಡ್ತೀವಿ. ಸೊ ದಿಸ್ ಥರ್ಡ್ ಡೆಫಿನಿಷನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಡೆಫಿನಿಷನ್ ಏನು? ರೆಸ್ಪಿರೇಟರಿ ಸಿಂಪ್ಟಮ್ಸ್ ವಿತ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಹಿಸ್ಟ್ರಿ ವಿತ್ ಇನ್ ಲಾಸ್ಟ್ 14 ಡೇಸ್. ಸೆಕೆಂಡ್ ಡೆಫಿನಿಷನ್, ರೆಸ್ಪಿರೇಟರಿ ಸಿಂಪ್ಟಮ್ಸ್ ವಿತ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಎ ಪಾಸಿಟಿವ್ ಕೇಸ್. ಓಕೆ, ಇವೆರಡು ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್, ಸಿಂಪ್ಟಮ್ಸ್ ಆಫ್ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ರಿಕ್ವೈರಿಂಗ್ ಹಾಸ್ಪಿಟಲೈಸೇಷನ್ ಆ್ಯಂಡ್ ನಾಟ್ ಎಕ್ಸ್ಪ್ಲೇನ್ಡ್ ಬೈ ಅದರ್ ಕಾಸಸ್, ಸೊ ಅವ್ರನ್ನೂ ಸಹ ನಾವು ಸಸ್ಪೆಕ್ಟೆಡ್ ಕೋವಿಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಡೆಫಿನಿಷನ್ ನಾವು ನಮ್ಮ ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್ಗೆ ಕಮ್ಯುನಿಕೇಟ್ ಮಾಡಬೇಕು. ಸೊ ನೆಕ್ಸ್ಟ್, ವಾಟ್ ಈಸ್ ಎ ಕನ್ಫರ್ಮ್ಡ್ ಕೇಸ್? ಕನ್ಫರ್ಮ್ಡ್ ಕೇಸ್ ಯಾವುದೇ ವ್ಯಕ್ತಿಯಲ್ಲಿ ರೋಗ ಲಕ್ಷಣಗಳು ಇರಲಿ ಇರದಿದ್ದಲ್ಲಿ. ಓಕೆ, ಸೊ ದ ಪರ್ಸನ್ ಮೈಟ್ ಹ್ಯಾವ್ ಸಿಂಪ್ಟಮ್ಸ್ ಆರ್ ಮೈಟ್ ನಾಟ್ ಹ್ಯಾವ್ ಸಿಂಪ್ಟಮ್ಸ್ ಬಟ್ ಟೆಸ್ಟೆಡ್ ಪಾಸಿಟಿವ್ ಫಾರ್ COVID-19 ಲ್ಯಾಬ್ ಟೆಸ್ಟ್. ಓಕೆ, ಸೊ ಲ್ಯಾಬ್ ಟೆಸ್ಟ್ ಕನ್ಫರ್ಮೇಟರಿ ಅಂತ ಬಂದರೆ ಇಟ್ ಈಸ್ ಎ ಕನ್ಫರ್ಮ್ ಕೇಸ್ ಆಫ್ COVID-19. ಓಕೆ, ಸೊ ನಾವು ಲ್ಯಾಬ್ ಟೆಸ್ಟ್ ಯಾರ್ಯಾರಿಗೆ ಮಾಡ್ತಾ ಇದ್ದೀವಿ ಎಟ್ ಪ್ರೆಸೆಂಟ್? ಓಕೆ, ಸೊ ಎಲ್ಲ ಸಸ್ಪೆಕ್ಟೆಡ್ ಕೇಸಸ್ಗೆ ನಾವು ಲ್ಯಾಬ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಜಸ್ಟ್ ಟು ರೀಟ್ರೇಟ್, ಇದು 20th March ಅಪ್ಡೇಟ್ ಆಗಿತ್ತು. ಸೊ ಅವಾಗಿಂದ ಗೈಡ್ಲೈನ್ಸ್ ರಿವೈಸ್ ಆಗ್ತಾನೆ ಇದೆ. ಸೊ ಆ್ಯಸ್ ಆಫ್ ನೌ ಹೂಮ್ ಆರ್ ವಿ ಟೆಸ್ಟಿಂಗ್ ಫಾರ್ COVID-19? ಕಳೆದ 14 ದಿನಗಳಲ್ಲಿ ಅಂತಾರಾಷ್ಟ್ರೀಯ ಪ್ರವಾಸ ಕೈಗೊಂಡು ರೋಗ ಲಕ್ಷಣಗಳು ಹೊಂದಿರುವುದಲ್ಲಿ. ಓಕೆ, ಲಾಸ್ಟ್ 14 ಡೇಸಲ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಹಿಸ್ಟ್ರಿ ಇದೆ ಹಾಗೂ ಫೀವರ್ ಕಾಫ್ ಸಿಂಪ್ಟಮ್ಸ್ ಇದೆ. ಅಥವಾ ಪ್ರಯೋಗಾಲಯ ಪರೀಕ್ಷೆ ದೃಢೀಕರಿಸಿದ ಪ್ರಕರಣಗಳ ಸಂಪರ್ಕದಲ್ಲಿ ರೋಗ ಲಕ್ಷಣಗಳು ಕಂಡುಬಂದಲ್ಲಿ, ಪ್ರೈಮರಿ ಕಾಂಟ್ಯಾಕ್ಟ್ಸ್ ವಿತ್ ಸಿಂಪ್ಟಮ್ಸ್. ಓಕೆ, ಸೊ ಇವೆರಡು ಸಿಂಪ್ಟಮ್ಯಾಟಿಕ್ಸ್. ಅದು ಲಾಸ್ಟ್ 14 ಡೇಸಲ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಹಿಸ್ಟ್ರಿ ಇತ್ತು, ಇವಾಗ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ. ಅಥವಾ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಎ ಕನ್ಫರ್ಮ್ಡ್ ಕೇಸ್, ಇವಾಗ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ. ನೆಕ್ಸ್ಟ್, ರೋಗ ಲಕ್ಷಣಗಳುಳ್ಳ ಎಲ್ಲ ಆರೋಗ್ಯ ಕಾರ್ಯಕರ್ತರು. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ ಫಾರ್ ಲ್ಯಾಬ್ ಟೆಸ್ಟಿಂಗ್. ಎನಿ ಹೆಲ್ತ್ ವರ್ಕರ್ ವಿತ್ ಸಿಂಪ್ಟಮ್ಸ್, ಫೀವರ್, ಕಾಫ್, ರನ್ನಿಂಗ್ ನೋಸ್, ಸೊ ರೆಸ್ಪಿರೇಟ್ರಿ
ಇಲ್ನೆಸ್ ಇನ್ ಎನಿ ಅಮಾಂಗ್ ದ ಹೆಲ್ತ್ ವರ್ಕರ್ಸ್ ಆಲ್ಸೋ ದೇ ಶುಡ್ ಬಿ ಟೆಸ್ಟೆಡ್ ಫಾರ್ COVID-19. ಆಮೇಲೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್, ನಾವು ಹೇಳಿದ್ವಿ ತೀವ್ರ ಶ್ವಾಸಕೋಶದ ಕಾಯಿಲೆ ಆಸ್ಪತ್ರೆಗೆ ದಾಖಲಾಗಬೇಕಾಗಿರುವುದು. ಸೊ ಯಾರಿಗೆ ಹಾಸ್ಪಿಟಲ್ ಅಡ್ಮಿನಿಷನ್ ಬೇಕಾಗಬಹುದು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಇದ್ದು, ಅವ್ರನ್ನೂ ಸಹ ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಅವ್ರಿಗೆ, ಹಾಗೂ ಯಾವುದೇ ಕಾಂಟ್ಯಾಕ್ಟು ಗೊತ್ತಾಗ್ತಾ ಇಲ್ಲ. ಹಾಗಿದ್ರೂ ಸಹ ಬೇರೆ ಯಾವುದು ಕಾಸ್ ಇಲ್ಲ ಅಂದರೆ ನಾವು ಅವ್ರಿಗೆ COVID-19 ಸ್ಯಾಂಪಲ್ ತಗೋತೀವಿ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಆಮೇಲೆ ಇನ್ನೊಂದು ನೋಡಿ, ಲಾಸ್ಟ್ ಡೆಫಿನಿಷನ್, ರೋಗ ಲಕ್ಷಣಗಳಿಲ್ಲದ ಪ್ರೈಮರಿ ಕಾಂಟ್ಯಾಕ್ಟ್ಸ್. ಓಕೆ, ಸೊ ಇವಾಗ ಎಸಿಮ್ಟೊಮ್ಯಾಟಿಕ್ ಇದ್ದಾರೆ. ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂದರೆ ಏನಂತ ನಾನು ಮುಂದಿನ ಸ್ಲೈಡಲ್ಲಿ ಹೇಳ್ತೀನಿ, ಬಟ್ ಜಸ್ಟ್ ಕೀಪ್ ದಿಸ್ ಇನ್ ಮೈಂಡ್. ಪ್ರೈಮರಿ ಕಾಂಟ್ಯಾಕ್ಟ್ಸ್, ಇವಾಗ ರೋಗ ಲಕ್ಷಣಗಳಿಲ್ಲದ ಪ್ರೈಮರಿ ಕಾಂಟ್ಯಾಕ್ಟ್ಸಲ್ಲಿ ಸಹ ನಾವು ಲ್ಯಾಬ್ ಟೆಸ್ಟಿಂಗ್ ಮಾಡ್ತೀವಿ. ಸೊ ಯಾರು ಈ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂದರೆ ಏನು? ಕಮಿಂಗ್ ಟು ಕಾಂಟ್ಯಾಕ್ಟ್ಸ್, ಕಾಂಟ್ಯಾಕ್ಟ್ಸ್ ಯಾರು? ಯಾವುದೇ ವ್ಯಕ್ತಿ ಈ ಕಳಕಂಡ ಸಂಪರ್ಕದಲ್ಲಿ ಭಾಗವಹಿಸಿದ್ದಲ್ಲಿ. ಸೊ ಹೆಲ್ತ್ ಕೇರ್ ವರ್ಕರ್ ಯಾರು ಟ್ರೀಟ್ಮೆಂಟ್ ಮಾಡ್ತಾ ಇರ್ಬೋದು, ಅವ್ರಿಗೆ ಕೆಮ್ಮು ನೆಗಡಿ ಜ್ವರ ಅಂತ ತೋರಿಸ್ಕೊಳ್ಳೋಕೆ ಬಂದಿದ್ದಾರೆ ವಿತೌಟ್ ಪ್ರಾಪರ್ PPE, ಡಾಕ್ಟರ್ ಹ್ಯಾಸ್ ಎಕ್ಸಾಮಿನ್ಡ್ ಆರ್ ಸ್ಟಾಫ್ ನರ್ಸ್ ಹ್ಯಾಸ್ ಸೀನ್ ಆರ್ ಸಂಬಡಿ ಹ್ಯಾಸ್ ಎಕ್ಸ್ಪೋಸ್ಡ್ ವಿತೌಟ್ ಪ್ರಾಪರ್ PPE ಟು ಎ ಪಾಸಿಟಿವ್ ಪೇಷಂಟ್. ಓಕೆ, ಸೊ ಇವ್ರನ್ನ ನಾವೇನಂತ ಕರಿತೀವಿ? ಪ್ರೈಮರಿ ಕಾಂಟ್ಯಾಕ್ಟ್, ಅಥವಾ ಅವ್ರ ಮನೆಯವರು ಇರ್ಬೋದು. ಓಕೆ, ಅವ್ರ ಮನೆಯಲ್ಲೇ ಜೊತೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ, ಹಾಗೂ 1 meter ಡಿಸ್ಟೆನ್ಸ್ ಅಥವಾ 3 feet ಡಿಸ್ಟೆನ್ಸಲ್ಲಿ ಸತತವಾಗಿ ಸಂಪರ್ಕದಲ್ಲಿ ಬಂದಿದ್ದಾರೆ ಅಂದರೆ ಅವ್ರನ್ನ ನಾವು ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅವ್ರ ಮನೆಯಲ್ಲಿ ವಾಸಿಸ್ತಾ ಇರ್ಬೋದು. ಸೊ ಇವ್ರನ್ನೂ ಸಹ ನಾವು ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಓಕೆ, ಆಮೇಲೆ ಅವ್ರ ಜೊತೆ ಟ್ರಾವೆಲ್ ಮಾಡಿರ್ಬೋದು, ಅಥವಾ ಫ್ಲೈಟಲ್ಲಿ ಪ್ರಯಾಣ ಮಾಡಿರ್ಬೋದು, ಬಸ್ಸಲ್ಲಿ, ಟ್ರೈನಲ್ಲಿ, ಅವರು ಒಂದು ಕನ್ಫರ್ಮ್ಡ್ ಪಾಸಿಟಿವ್ ಕೇಸ್ ಜೊತೆ ಯಾರು ಪ್ರಯಾಣ ಮಾಡಿದ್ದಾರೆ ಅವರು ಸಹ ನಾವು ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಮನೇಲಿ ಇರ್ಬೋದು, ಪ್ರಯಾಣ ಮಾಡಿರ್ಬೋದು, ಅಥವಾ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ಬೋದು ವಿತೌಟ್ ಪ್ರಾಪರ್ PPE, ಇವರೆಲ್ಲ ನಮ್ಮ ಕಾಂಟ್ಯಾಕ್ಟ್ಸ್ಗೆ ಬರ್ತಾರೆ. ಸೊ COVID-19 ರೋಗ ಲಕ್ಷಣಗಳಲ್ಲಿ ಇರುವ ವ್ಯಕ್ತಿಯೊಂದಿಗೆ 1 meter ಸಂಪರ್ಕದಲ್ಲಿ ಯಾರೇ ಬಂದಿದ್ರೂ ಸಹ, 1 meter ಅಥವಾ 3 feet ಅಂದ್ಕೊಳ್ಳಿ, ಸೊ ಸತತವಾಗಿ ಯಾರು ಸಂಪರ್ಕದಲ್ಲಿ ಬಂದಿದ್ದಾರೆ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ಸ್ ಅಂತ ನಾವು ತಗೋತೀವಿ. ಸೊ ಇದರಲ್ಲಿ ಯಾರು ಪ್ರೈಮರಿ ಕಾಂಟ್ಯಾಕ್ಟ್ ಅಂದರೆ ಏನು, ಸೆಕೆಂಡ್ರಿ ಕಾಂಟ್ಯಾಕ್ಟ್ ಅಂದರೆ ಏನು? ಸೊ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಬಗ್ಗೆ ಡಾಕ್ಟರ್ ಶರೀಫ್ ಅವರು ಮತ್ತೆ ಸ್ವಲ್ಪ ಡೀಟೇಲಾಗಿ ಮಾತಾಡ್ತಾರೆ ನೆಕ್ಸ್ಟ್ ಪ್ರೆಸೆಂಟೇಷನಲ್ಲಿ. ಸೊ ಪ್ರೈಮರಿ ಕಾಂಟ್ಯಾಕ್ಟ್ ಅಂದರೆ ದೋಸ್ ಹೂ ಹ್ಯಾವ್ ಕಮ್ ಇನ್ ಕ್ಲೋಸ್ ಕಾಂಟ್ಯಾಕ್ಟ್. ಸೊ ಇವಾಗ ನಾವು ಫ್ಲೈಟಲ್ಲಿ ಪ್ರಯಾಣ ಮಾಡಿ ಬಂದರು ಅಂದರೆ ವಿತಿನ್ 3 rows ಇನ್ ಫ್ರಂಟ್, 3 rows ಇನ್ ಬ್ಯಾಕ್, ಇವ್ರನ್ನ ನಾವು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂತ ಕರಿತೀವಿ. ಹಾಗೂ ಅವರು ಟ್ಯಾಕ್ಸಿಯಲ್ಲಿ ಪ್ರಯಾಣ ಮಾಡಿದ್ರು ಡ್ರೈವರ್ ಪ್ರೈಮರಿ ಕಾಂಟ್ಯಾಕ್ಟ್ ಆಗ್ತಾರೆ, ಮನೆಗೆ ಬಂದರು ಮನೆಯಲ್ಲಿ ಜೊತೆಯಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಆಗ್ತಾರೆ. ಹಾಗೂ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಟೀಮಲ್ಲಿ ಹತ್ತಿರದಲ್ಲಿ ಯಾರ್ಯಾರು ಇದಾರೋ ಅವ್ರ ಫ್ಲೋರಲ್ಲಿ ಇರ್ಬೋದು, ಅವ್ರನ್ನ ನಾವು ಪ್ರೈಮರಿ ಅಂತ ತಗೋಬೋದು. ಸೊ 1 meter ಅಥವಾ 3 feet ಸಂಪರ್ಕದಲ್ಲಿ ಯಾರು ಅವರು ಸಂಪರ್ಕದಲ್ಲಿ ಬಂದಿದ್ದಾರೋ ಅವ್ರನ್ನೆಲ್ಲ ನಾವು ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಲಿಸ್ಟ್ ಮಾಡ್ಕೋಬೇಕು. ಓಕೆ, ಸೊ ಅದರಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ಸಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ್ದು ಸ್ವಲ್ಪ ಚೇಂಜ್ ಇದೆ ಫ್ರಮ್ ದ ನ್ಯಾಷನಲ್ ಗೈಡ್ಲೈನ್. ಇದು ಸ್ವಲ್ಪ ಗಮನಿಸಿ ನೀವು, ನ್ಯಾಷನಲ್ ಗೈಡ್ಲೈನಲ್ಲಿ ದೇ ಡೈರೆಕ್ಟ್ಲಿ ಟೆಲ್ ಹೈ ರಿಸ್ಕ್ ಆ್ಯಂಡ್ ಲೋ ರಿಸ್ಕ್ ಕಾಂಟ್ಯಾಕ್ಟ್. ನಮ್ಮ ಕರ್ನಾಟಕ ಸರ್ಕಾರ ಅದನ್ನು ಸ್ವಲ್ಪ ಕ್ಲಿಯರ್ ಮಾಡೋಕ್ಕೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದೆ, ಸೊ ದಟ್ ಅವ್ರನ್ನ ಹೇಗೆ ನಾವು ಪರೀಕ್ಷೆಗೆ ಒಳಪಡಿಸಬೇಕು ಇದನ್ನು ಕ್ಲಿಯರ್ ಮಾಡಬೇಕು ಅಂತ. ಓಕೆ, ಸೊ ಪ್ರೈಮರಿ ಕಾಂಟ್ಯಾಕ್ಟಲ್ಲಿ ಮತ್ತು ಪ್ರೈಮರಿ ಹೈ ರಿಸ್ಕ್ ಕಾಂಟ್ಯಾಕ್ಟ್ ಇದೆ, ಪ್ರೈಮರಿ ರೋ ರಿಸ್ಕ್ ಕಾಂಟ್ಯಾಕ್ಟ್ ಇದೆ. ಸೊ ಪ್ರೈಮರಿ ಕಾಂಟ್ಯಾಕ್ಟ್ ಏಜ್ ಮೋರ್ ದೆನ್ 60 years ವಿತ್ ಕೋಮಾರ್ಬಿಡಿಟಿ ಲೈಕ್ ಡಯಾಬಿಟೀಸ್, ಆಸ್ಮಾ, ಇಮ್ಯುನೋಡಿಫಿಷಿಯನ್ಸಿ, ಪ್ರೆಗ್ನೆನ್ಸಿ, ಈ ಥರ ಬೇರೆ ಯಾವುದಾದ್ರೂ ಕೋಮಾರ್ಬಿಡಿಟಿ ಇದ್ದಲ್ಲಿ ಯಾವುದೇ ವಯಸ್ಸಿನಲ್ಲಿ ಅವ್ರನ್ನೆಲ್ಲ ನಾವು ಪ್ರೈಮರಿ ಹೈ ರಿಸ್ಕ್ ಕಾಂಟ್ಯಾಕ್ಟ್ ಅಂತ ತಗೋತೀವಿ. ಸೊ ಬೇರೆಯವರೆಲ್ಲ ನಾವು ಲೋ ರಿಸ್ಕ್ ಆಗ್ತಾರೆ, ಇಲ್ಲ ಲೆಸ್ ದೆನ್ 60 years ಅವ್ರ ಹೆಲ್ತಿ ಪ್ರೈಮರಿ ಕಾಂಟ್ಯಾಕ್ಟ್ಸ್. ಆದರೆ 1 meter ಅಥವಾ 3 feet ಡಿಸ್ಟೆನ್ಸಲ್ಲಿ ಅವ್ರಿಗೆ ಕಾಂಟ್ಯಾಕ್ಟಲ್ಲಿ ಬಂದಿದ್ದಾರೆ ಅವರೆಲ್ಲ ಲೋ ರಿಸ್ಕ್ ಆಗ್ತಾರೆ. ಸೊ ಎಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ಸ್ಗೂ ನಾವು ಟೆಸ್ಟ್ ಮಾಡ್ತೀವಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ಸ್ಗೂ ಸಹ ನಾವು ಟೆಸ್ಟ್ ಮಾಡ್ತೀವಿ. ಸೊ ವಾಟ್ ICMR ಟೆಲ್ಸ್ ಇಸ್, ಆಫ್ಟರ್ 5 days ಆಫ್ ಎಕ್ಸ್ಪೋಜರ್ ಟು ದ ಕನ್ಫರ್ಮ್ಡ್ ಕೇಸ್ ನಾವು ಒಮ್ಮೆ ಅವ್ರನ್ನ ಟೆಸ್ಟ್ ಮಾಡ್ಬೋದು, ಈವನ್ ಇಫ್ ದೇ ಆರ್ ಎಸಿಮ್ಟೊಮ್ಯಾಟಿಕ್. ಅವರಲ್ಲಿ ಯಾವುದೇ ರೋಗ ಲಕ್ಷಣಗಳು ಕಂಡು ಬಂದಿರದಿದ್ದಲ್ಲೂ ಸಹ ನಾವು ಅವ್ರನ್ನ ಪರೀಕ್ಷೆಗೆ ಒಳಪಡಿಸ್ತೀವಿ 5 days ಎಕ್ಸ್ಪೋಜರ್ ಆದಮೇಲೆ. ಓಕೆ, ಹಾಗೂ ಅವ್ರಿಗೆ ರೋಗ ಲಕ್ಷಣಗಳೇನಾದರೂ ಕಂಡು ಬಂದರೆ ಪ್ರೈಮರಿ ಕಾಂಟ್ಯಾಕ್ಟ್ಸು, ತಕ್ಷಣ ನಾವು ಅವ್ರನ್ನ ಟೆಸ್ಟ್ ಮಾಡ್ಬೋದು. ಸೊ ದೀಸ್ ಆರ್ ಸ್ವಲ್ಪ 2 different ಥಿಂಗ್. ಇವಾಗ ಅದರಲ್ಲಿ ಹೈ ರಿಸ್ಕ್ ಲೋ ರಿಸ್ಕ್ ಅಂತ ಯಾಕೆ ನಾವು ಡಿವೈಡ್ ಮಾಡಿದ್ದೀವಿ? ಸೊ ದಿಸ್ ಈಸ್ ಆ್ಯಕ್ಷನ್.
ಓಕೆ. ಸೊ ಹೈ ರಿಸ್ಕ್ ಕಾಂಟ್ಯಾಕ್ಟ್ ಅಲ್ಲಿ ರೋಗ ಲಕ್ಷಣಗಳು ಕಂಡು ಬಂದರೆ ದೇ ಕ್ವಿಕ್ಲಿ ಡಿಟೋರಿಯೇಟ್, ಸ್ವಲ್ಪ ಹೆಲ್ತ್ ಕಂಡೀಷನ್ ಡಿಟೋರಿಯೇಟ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಥಿಂಗ್ ಇಸ್ ಆಕ್ಷನ್ ಪಾಯಿಂಟ್. ನಮಗೇನು ಆಕ್ಷನ್ ಪಾಯಿಂಟ್ ಫೀಲ್ಡಲ್ಲಿ ಇವಾಗ ಒಂದು ಕೇಸ್ ಕನ್ಫರ್ಮ್ ಅಂತ ಗೊತ್ತಾಯಿತು, ನಾವು ಪ್ರೈಮರಿ ಕಾಂಟ್ಯಾಕ್ಟ್ಸ್ನೆಲ್ಲ ಲಿಸ್ಟ್ ಮಾಡ್ಕೊಂಡ್ವಿ. ಓಕೆ, ಒಂದು ಅಡಿ ಅಥವಾ 3 ಅಡಿ ಅಥವಾ 1 ಮೀಟರ್ ಡಿಸ್ಟೆನ್ಸಲ್ಲಿ ಯಾರ್ಯಾರು ಬಂದರು ಅವ್ರನ್ನೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀವಿ ನಾವು. ಓಕೆ, ಅದರಲ್ಲಿ ನಾವು ಹೈ ರಿಸ್ಕ್ ಕಾಂಟ್ಯಾಕ್ಟ್ಸ್ನ ಏನು ಮಾಡ್ತೀವಿ ಅಂದರೆ ಅವ್ರನ್ನ ನಾವು ಹಾಸ್ಪಿಟಲ್ ಕ್ವಾರಂಟೈನಲ್ಲಿ ಇಟ್ಟಿರಬೇಕು ಸಪ್ರೇಟಾಗಿ, ಇನ್ನೇ ಸಪ್ರೇಟ್ ವಾರ್ಡ್ ಆರ್ ಎ ಫ್ಲೋರ್, ಅವರು ಹಾಸ್ಪಿಟಲ್ ಕ್ವಾರಂಟೈನಲ್ಲಿ 14 ಡೇಸ್ ಇರಬೇಕು, 14 ಡೇಸ್ ಫ್ರಮ್ ಎಕ್ಸ್ಪೋಜರ್. ಓಕೆ, ಸೊ ಲೋ ರಿಸ್ಕ್ ಕಾಂಟ್ಯಾಕ್ಟ್ ಬಂದಾಗ ಅವ್ರನ್ನ ಗೌರ್ಮೆಂಟ್ ಐಡೆಂಟಿಫೈಡ್ ಕ್ವಾರಂಟೈನ್ ಸೆಂಟ್ರಲ್ಲಿ ಇರಬೇಕು 14 ಡೇಸ್. ಓಕೆ, ಸೊ ಆಲ್ ಪ್ರೈಮರಿ ಕಾಂಟ್ಯಾಕ್ಟ್ ಶುಡ್ ಬಿ ಇನ್ ಕ್ವಾರಂಟೈನ್. ಅದರಲ್ಲಿ ಹೈ ರಿಸ್ಕ್ ಇರೋರು ಹಾಸ್ಪಿಟಲ್ ಕ್ವಾರಂಟೈನ್ ಇರ್ತಾರೆ, ಲೋ ರಿಸ್ಕ್ ಇರೋರು ಬೇರೆ ಐಡೆಂಟಿಫೈಡ್ ಕ್ವಾರಂಟೈನ್ ಸೆಂಟ್ರಲ್ಲಿ ಕ್ವಾರಂಟೈನ್ ಮಾಡಬಹುದು. ಓಕೆ, ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಅಂದರೆ ಏನು, ಇವಾಗ ಯಾರು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇದ್ದಾರೋ ಅವ್ರ ಕಾಂಟ್ಯಾಕ್ಟ್ಸ್ಗೆ ಬಂದಿದ್ದಾರೆ. ಓಕೆ, ಸೊ ನಾವು ಅವ್ರನ್ನ ಲಿಸ್ಟ್ ಮಾಡಿ ಇಟ್ಕೊಂಡಿರಬೇಕು. ಯಾವುದೇ ಪ್ರೈಮರಿ ಕಾಂಟ್ಯಾಕ್ಟಲ್ಲಿ ರೋಗ ಲಕ್ಷಣಗಳು ಕಂಡು ಬರ್ತಾ ಇದೆ ಅಂದರೆ ಆವಾಗ ನಾವು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸಲ್ಲೂ ಸಹ ನಾವು ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಶುರು ಮಾಡಬೇಕಾಗುತ್ತೆ. ಓಕೆ, ಸೊ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ಗೂ ಸಹ ನಾವು ಐಡೆಂಟಿಫೈ ಮಾಡಿರಬೇಕು, ಅವ್ರಿಗೂ ಹೇಳಿರಬೇಕು ಈ ಥರ ಇವರು ಪ್ರೈಮರಿ ಕಾಂಟ್ಯಾಕ್ಟ್ ಇದ್ದಾರೆ, ನೀವು ಅವ್ರ ಕಾಂಟ್ಯಾಕ್ಟಿಗೆ ಬಂದಿದ್ದೀರಾ. ಓಕೆ, ಸೊ ಏನಾದರೂ ರೋಗ ಲಕ್ಷಣ ಕಂಡು ಬಂದಲ್ಲಿ ಇನ್ಫಾರ್ಮ್ ಮಾಡಿ ಅಂತ ಅಷ್ಟೇ. ಓಕೆ, ಸೊ ವಿ ವಿಲ್ ಜಸ್ಟ್ ಲಿಸ್ಟ್ ದೆಮ್, ಕೀಪ್ ದೆಮ್ ಇನ್ಫಾರ್ಮ್ಡ್. ಓಕೆ, ಅವ್ರ ಪ್ರೈಮರಿ ಕಾಂಟ್ಯಾಕ್ಟ್ ಏನಾದರೂ ಪಾಸಿಟಿವ್ ಬಂತು ಅಂದರೆ ಆವಾಗ ನಾವು ಸೆಕೆಂಡ್ರಿ ಕಾಂಟ್ಯಾಕ್ಟಲ್ಲಿ ಏನು ಮಾಡಬೇಕು. ಓಕೆ, ಸೊ ಐಸೋಲೇಷನ್ ಮಾಡಬೇಕಾ, ಕ್ವಾರಂಟೈನ್ ಮಾಡಬೇಕಾ, ಟೆಸ್ಟಿಂಗ್ ಮಾಡಬೇಕಾ, ಅವೆಲ್ಲ ಬರುತ್ತೆ ಆವಾಗ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಸರ್ವೆಲೆನ್ಸ್ ಪಾರ್ಟ್. ಸೊ ಕಣ್ಗಾವಲು ಯಾರಿಗೆ, ಮನೆ ದಿಗ್ಬಂಧನ ವಿಧಿಸುವುದು. ಸೊ ಇದು ದೇರ್ ಈಸ್ ಈ ಕಾನ್ಸೆಪ್ಟಿಂದ ನಾವು ಸ್ವಲ್ಪ ದೂರ ಹೋಗ್ತಾ ಇದ್ದೀವಿ ಇವಾಗ. ಏನಂದರೆ ನಾನು ಆವಾಗಲೇ ಹೇಳಿದೆ, ಯಾರೇ ನಮಗೆ ಕೇಸ್ ಅಂತ ಗೊತ್ತಾಯಿತು ಪಾಸಿಟಿವ್ ಅಂತ ಅವ್ರನ್ನ ನಾವು ಹಾಸ್ಪಿಟ್ಲಲ್ಲಿ ಐಸೋಲೇಟ್ ಮಾಡ್ತಾ ಇದ್ದೀವಿ ಆ್ಯಸ್ ಆಫ್ ನೌ. ಓಕೆ, ನೆಕ್ಸ್ಟ್ ಅವರ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಯಾರಿದ್ದಾರೆ ಅದನ್ನು ಹೈ ರಿಸ್ಕ್ ಲೋ ರಿಸ್ಕ್ ಅಂತ ಮಾಡ್ತೀವಿ. ಪ್ರೈಮರಿ ಕಾಂಟ್ಯಾಕ್ಟ್ಸಲ್ಲಿ ಹೈ ರಿಸ್ಕ್ ಅವ್ರನ್ನ ನಾವು ಆಸ್ಪತ್ರೆಯಲ್ಲಿ ಸಪ್ರೇಟ್ ವಾರ್ಡಲ್ಲಿ ಐಸೋಲೇಟ್ ಮಾಡ್ತಾ ಇದ್ದೀವಿ, ಲೋ ರಿಸ್ಕ್ ಅವ್ರನ್ನ ಸಪ್ರೇಟ್ ಫೆಸಿಲಿಟಿಯಲ್ಲಿ ನಾವು ಅವ್ರನ್ನ ಐಸೋಲೇಟ್ ಮಾಡ್ತೀವಿ. ಓಕೆ, ಕ್ವಾರಂಟೈನ್ ಮಾಡ್ತೀವಿ. ಓಕೆ, ಸೊ ಹೋಮ್ ಕ್ವಾರಂಟೈನ್ ಯಾರಿಗೆ ಮಾಡಬೇಕಾಗುತ್ತೆ, ಯಾರಾದರೂ ವಿದೇಶದಿಂದ ವಾಪಸ್ ಬಂದಿದ್ದಾರೆ ಕಳೆದ 14 ದಿನಗಳಲ್ಲಿ ಅವ್ರಿಗೆ ನಾವು ಸ್ಟ್ರಿಕ್ಟ್ 14 ದಿನ ಹೋಮ್ ಕ್ವಾರಂಟೈನ್ ಮಾಡಬೇಕಾಗುತ್ತೆ. ಸೊ ನಾನು ಆವಾಗಲೇ ಹೇಳಿದೆ 21ನೇ ತಾರೀಕು ನಾವು ವಿದೇಶ ಅಂತಾರಾಷ್ಟ್ರೀಯ ವಿಮಾನಗಳನ್ನು ಸ್ವಲ್ಪ ಸಸ್ಪೆಂಡ್ ಮಾಡಲಾಗಿದೆ. ಸೊ ಅವಾಗಿಂದ 14 ಡೇಸ್ವರೆಗೂ 14 ದಿನಗಳವರೆಗೂ ಯಾರ್ಯಾರು ಬಂದಿದ್ದಾರೋ ಅವರು ಹೋಮ್ ಕ್ವಾರಂಟೈನಲ್ಲಿ ಇರಬೇಕು, ಅಥವಾ ಲೋ ರಿಸ್ಕಲ್ಲಿರೋರು ಆಲ್ರೆಡಿ ಇದ್ದಾರೆ ಹೋಮ್ ಕ್ವಾರಂಟೈನಲ್ಲಿ ಅವ್ರನ್ನ ಫಾಲೋ ಮಾಡಬೇಕಾಗುತ್ತೆ. ಹಾಗೂ ಎಲ್ಲ ಹೆಚ್ಚು ಅಪಾಯ ಸಂಕಷ್ಟರು ಕಡಿಮೆ ಅಪಾಯ ಸಂಪರ್ಕಿತರು ಅಂದರೆ ಹೈ ರಿಸ್ಕ್ ಆ್ಯಂಡ್ ಲೋ ರಿಸ್ಕ್ ಕಾಂಟ್ಯಾಕ್ಟ್ಸ್ ಯಾರಿದ್ದಾರೆ ಇದು ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ. ಸೊ ಅವ್ರನ್ನ ನಾವು ಸಪ್ರೇಟಾಗಿ ಇವಾಗ ಹೋಮ್ ಕ್ವಾರಂಟೈನಲ್ಲಿ ಮಾಡ್ತಾ ಇಲ್ಲ. ಆಮೇಲೆ ಹೋಮ್ ಕ್ವಾರಂಟೈನ್ ಎಷ್ಟು ದಿನ ಮಾಡಬೇಕು ಅದು ಒಂದು ಕೇಳ್ತಾರೆ, ಮನೆ ದಿಗ್ಬಂಧನ ಮಾಡೋದು ಎಷ್ಟು ದಿನ ಹೇಳಬೇಕು. ಸೊ ನಾವು ಸರ್ವೆಲೆನ್ಸ್ ಪೀರಿಯಡ್ ಈಸ್ 28 ಡೇಸ್. ಓಕೆ, ಸೊ ಒಂದು ಸತಿ ಕಾಂಟ್ಯಾಕ್ಟಿಗೆ ಬಂದಿರ್ಬೋದು, ಯಾರು ಕನ್ಫರ್ಮ್ಡ್ COVID-19 ಕೇಸ್ ಇದೆಯೋ ಅವ್ರ ಕಾಂಟ್ಯಾಕ್ಟಿಗೆ ಬಂದಿದ್ದಾರೆ. ಸೊ ಅವಾಗಿಂದ ಎಕ್ಸ್ಪೋಜರ್ ಡೇಟಿಂದ 28 ದಿನ ಸರ್ವೆಲೆನ್ಸ್ ಪೀರಿಯಡು. ಆದರೆ ಹೋಮ್ ಕ್ವಾರಂಟೈನ್ ನಾವು ಹೇಳೋದು 14 ಡೇಸ್, ಸ್ಟ್ರಿಕ್ಟ್ ಹೋಮ್ ಕ್ವಾರಂಟೈನ್ ಅಥವಾ ಹಾಸ್ಪಿಟಲೈಸೇಷನ್ ಐಸೋಲೇಷನ್ ಇರ್ಬೋದು ಅದು ನಾವು 14 ದಿನ ಹೇಳ್ತೀವಿ. ಸರಿನಾ, 14 ದಿನ ನಾವು ಫಾಲೋ ಮಾಡಬೇಕು. ಅದರಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ಸ್ಗೆಲ್ಲ ನಾವು ಟೆಸ್ಟ್ ಸಹ ಮಾಡ್ತೀವಿ. ಆದರೆ ಅದು ನೆಕ್ಸ್ಟ್ 14 ದಿನ ಅವರು ನಾರ್ಮಲಾಗಿ ಇರ್ಬೋದು, ಬಟ್ ಮೆಡಿಕಲಿ ಅವರು ಏನಾದರೂ ಜ್ವರ, ಕೆಮ್ಮು, ನೆಗಡಿ ಆ ಥರ ಇದ್ದರೆ ಅವರು ರಿಪೋರ್ಟ್ ಮಾಡಬೇಕು. ಸೊ ದಟ್ ಈಸ್ ಸೆಲ್ಫ್ ರಿಪೋರ್ಟಿಂಗ್ ಅಂತ ಹೇಳ್ತೀವಿ. ಸೊ ಫಸ್ಟ್ 14 ಡೇಸ್ ಸ್ಟ್ರಿಕ್ಟ್ ಹೋಮ್ ಕ್ವಾರಂಟೈನ್ ಅಥವಾ ಐಸೋಲೇಷನ್. ನೆಕ್ಸ್ಟ್ 14 ಡೇಸ್ ಏನಿರುತ್ತೆ, ಅವರು ಸ್ಟ್ರಿಕ್ಟ್ ಹೋಮ್ ಕ್ವಾರಂಟೈನ್ ಅಂತ ಇರಲ್ಲ. ಆದರೆ ನೀವು ಜಾಸ್ತಿ ಜನರಲ್ಲಿ ಬೆರಿಬೇಡಿ, ಡೋಂಟ್ ಅಟೆಂಡ್ ಮಾಸ್ ಫಂಕ್ಷನ್ಸ್ ಆರ್ ಎನಿಥಿಂಗ್ಸ್ ಲೈಕ್ ದಟ್, ಬಟ್ ರೊಟೀನ್ ಎಲ್ಲ ನೀವು ಮಾಡ್ಬೋದು. ಬಟ್ ಏನು ಕೆಮ್ಮು, ನೆಗಡಿ, ಜ್ವರ ಬಂದಲ್ಲಿ ತಕ್ಷಣ ನೀವು ರಿಪೋರ್ಟ್ ಆಗಿ. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಮನೆ ಹೋಮ್ ಕ್ವಾರಂಟೈನಲ್ಲಿ ನಾವು ಏನೇನು ಹೇಳಬೇಕು ಅವ್ರಿಗೆ. ಸೊ ಒನ್ ಥಿಂಗ್ ಇಂಪಾರ್ಟೆಂಟ್ ಏನಂದರೆ, ಅವರ ಮನೆಯಲ್ಲಿ ಸಪರೇಟ್ ರೂಮ್ ಇದ್ದರೆ, ಅವ್ರಿಗೆ ಸಪರೇಟ್ ಹಾಸಿಗೆ ಇದ್ದರೆ ಅದನ್ನು ಅವರು ಉಪಯೋಗಿಸ್ಬೇಕು. ಸೊ ಯಾಕಂದರೆ ಅವರು ಬೇರೆಯವರ ಕಾಂಟ್ಯಾಕ್ಟಲ್ಲಿ ಬರಬಾರ್ದು. ಇವಾಗ ಆಲ್ರೆಡಿ ಡಾಕ್ಟರ್ ರವಿಕುಮಾರ್ ಸರ್ ಹೇಳಿದ್ರು,
ಒಂದು ಸತಿ ಇನ್ಫೆಕ್ಷನ್ ಆದರೆ ಅಲ್ಲಿಂದ ರೋಗ ಲಕ್ಷಣಗಳು ಕಾಣಿಸೋಕ್ಕೆ 2-14 ದಿನಗಳ ಕಾಲ ಬೇಕಾಗಬಹುದು. ಸೊ ಈ ವ್ಯಕ್ತಿ ಯಾರು ಕಾಂಟ್ಯಾಕ್ಟಲ್ಲಿ ಇರಬಹುದು ಬಂದಿರಬಹುದು ಅಂತ ನಮ್ಗೆ ಅನಿಸುತ್ತೆ ಅವ್ರನ್ನ ನಾವು ಅದಕ್ಕೆ 14 ದಿನಗಳ ಕಾಲ ಯಾರೇ ಸಂಪರ್ಕಕ್ಕೆ ನೀವು ಬರಬೇಡಿ, ರೋಗ ಲಕ್ಷಣಗಳು ಬಂದರೆ ನಾವು ತಕ್ಷಣ ಟೆಸ್ಟ್ ಮಾಡಬಹುದು ಅಂತ ಈ ಸಲಹೆಗಳನ್ನು ನಾವು ನೀಡ್ತೀವಿ. ಓಕೆ, ಸೊ ಅದಕ್ಕೆ ಅವ್ರು ಸಪ್ರೇಟ್ ಆಗಿರಬೇಕು, ಅವರ ಫ್ಯಾಮಿಲಿ ಜೊತೆ ಜಾಸ್ತಿ ಮಿಂಗಲ್ ಆಗಬಾರ್ದು, ಹಾಗೂ ಯಾವುದೇ ಮಾಸ್ ಫಂಕ್ಷನ್ ಅಟೆಂಡ್ ಆಗಬಾರ್ದು. ಓಕೆ, ಮನೆಯಲ್ಲೇ ಇರಬೇಕು, ಹಾಗೂ ರೆಗ್ಯುಲರ್ ಹ್ಯಾಂಡ್ ವಾಷಿಂಗ್. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಸೆಷನಲ್ಲೂ ಡಿಸ್ಕಸ್ ಆಗುತ್ತೆ. ಕಾಫ್ ಎಟಿಕ್ವೇಟ್, ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಮೇಲೆ ಏನೇನು ಮಾಡಬಾರ್ದು ಅವರು ಅಂದರೆ, ಎಲ್ಲ ಮನೆಯಲ್ಲಿ ಯಾರು ಹಿರಿಯರಿದ್ದಾರೆ ಅಬೌವ್ 60 ಇಯರ್ಸ್ ಅವ್ರ ಕಾಂಟ್ಯಾಕ್ಟ್ಗೆ, ಆಮೇಲೆ ಪ್ರೆಗ್ನೆಂಟ್ ಯಾರಾದರೂ ಇದ್ದರೆ ಅವ್ರ ಕಾಂಟ್ಯಾಕ್ಟ್ಗೆ ಗ್ಯಾರಂಟಿಯಾಗಿ ಹೋಗಬಾರ್ದು ಜಾಸ್ತಿ. ಐಸೋಲೇಟೆಡ್ ಆಗಿ ಒಂದು ರೂಮಲ್ಲಿದ್ದರೆ ಅದು ತುಂಬ ಇಂಪಾರ್ಟೆಂಟ್. ಓಕೆ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಮದುವೆ ಇತ್ಯಾದಿ ಸಾಮಾಜಿಕ ಫಂಕ್ಷನ್ಸ್ಗೆ ಅಟೆಂಡ್ ಆಗಬಾರ್ದು. ಇವಾಗ ಆಲ್ರೆಡಿ ಲಾಕ್ಡೌನ್ ಪೀರಿಯಡ್ ಇದೆ, ಮಾಸ್ ಗ್ಯಾದರಿಂಗ್ಸ್ ವಿರುದ್ಧ ಆಲ್ರೆಡಿ ಬ್ಯಾನ್ ಇದೆ. ಸೊ ಇವೆಲ್ಲ ಇವಾಗ ಅಪ್ಲಿಕೇಬಲ್ ಆಗದೇ ಇರ್ಬೋದು, ಬಟ್ ಇವೆಲ್ಲ ನಾವು ಅವ್ರಿಗೆ ಅಡ್ವೈಸ್ ಮಾಡಬೇಕಾಗುತ್ತೆ. ಓಕೆ, ದೆನ್ ಕ್ವಾರಂಟೈನ್ ಒಳಪಟ್ಟದವರು ಏನೇನು ಲಿನೆನ್ಸ್ ಯೂಸ್ ಮಾಡಿರ್ತಾರೆ, ಬೆಡ್ಶೀಟ್ ಇರ್ಬೋದು, ಟವೆಲ್ಸ್ ಇರ್ಬೋದು, ಅವ್ರದ್ದೆಲ್ಲ ಸಪ್ರೇಟಾಗಿ ಡಿಟರ್ಜೆಂಟಿಂದ ಒಗಿಬೋದು ಅಥವಾ 1% ಹೈಪೋಕ್ಲೋರೈಡ್ ಸೊಲ್ಯೂಷನಿಂದ ಆದರೂ ವಾಶ್ ಮಾಡ್ಬೋದು. ನಾರ್ಮಲ್ ಡಿಟರ್ಜೆಂಟ್ ಇಸ್ ಗುಡ್ ಎನಫ್, ಬಟ್ ಸಪ್ರೇಟಾಗಿ ವಾಶ್ ಮಾಡಿ ಯೂಸ್ ಮಾಡ್ಕೋಬೇಕು. ಲಿನೆನ್ ಶುಡ್ ನಾಟ್ ಬಿ ಮಿಕ್ಸ್ಡ್ ವಿತ್ ಅದರ್ ಫ್ಯಾಮಿಲಿ ಮೆಂಬರ್ಸ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಕಂಟೈನ್ಮೆಂಟ್. ಕಂಟೈನ್ಮೆಂಟ್ ಅಂದರೆ ಏನು? ಇದರಲ್ಲಿ ನಮ್ಮ ರೋಲ್ ಜಾಸ್ತಿ ಇದೆ. ಇವಾಗ ನಮ್ಮ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು, ಪುರುಷ ಆರೋಗ್ಯ ಸಹಾಯಕರು, ಹಾಗೂ ಆಶಾ ಅಂಗನವಾಡಿ ಕಾರ್ಯಕರ್ತರು, ಇದಲ್ಲದೆ ವಿಲೇಜ್ ಟಾಸ್ಕ್ ಫೋರ್ಸ್ ಏನಾಗಿದೆ, ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಫ್ರಂಟ್ಲೈನ್ ವರ್ಕರ್ಸ್ ಏನಿದ್ದಾರೆ, ಇವರೆಲ್ಲ ಮೇಜರ್ ಇಂಪಾರ್ಟೆಂಟ್ ರೋಲ್ ಏನಿದೆ ಅಂದರೆ ಅದು ಕಂಟೈನ್ಮೆಂಟ್ ಮೆಜರ್ಸ್. ಕಂಟೈನ್ಮೆಂಟ್ ಮೆಜರ್ ಅಂದರೆ, ಒಂದು ಪಾಸಿಟಿವ್ ಕೇಸ್ ಬಂದಿದೆ ನಮಗೆ, ಒಂದು COVID-19 ಪಾಸಿಟಿವ್ ಅಂತ ಒಂದು ಪ್ರಕರಣ ಕನ್ಫರ್ಮ್ ಆಗಿದೆ ಒಂದು ಏರಿಯಾದಲ್ಲಿ. ಸೊ ಅದನ್ನು ನಾವು ಬೇರೆ ಕಡೆಗೆ ಹರಡದಂಗೆ ಹೇಗೆ ಕಂಟೈನ್ಮೆಂಟ್ ಮಾಡಬೇಕು. ಸೊ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ನಾನು ಅದಕ್ಕೆ ಹೋಗೋ ಮುಂಚೆನೇ, ಇವಾಗ ನಾವು ಕಂಟೈನ್ಮೆಂಟ್ ಝೋನಲ್ಲಿ ಫ್ರಂಟ್ಲೈನ್ ಹೆಲ್ತ್ ವರ್ಕರ್ಸ್ ಸರ್ವೆ ಮಾಡಬೇಕು ಅಂತ ಹೇಳ್ತೀವಿ, ಮನೆ ಮನೆಗೆ ಭೇಟಿ ಮಾಡಬೇಕು ಅಂತ ಹೇಳ್ತೀವಿ. ಓಕೆ, ಆ ಝೋನಲ್ಲಿ, ಐಡೆಂಟಿಫೈಡ್ ಝೋನಲ್ಲಿ, ಆದರೆ ಸ್ವಲ್ಪ ಪ್ರಿಕಾಷನ್ಸ್ ತಗೋಬೇಕು. ಓಕೆ, ಸೊ ಯಾರೇ ಸರ್ವೆ ಮಾಡೋಕ್ಕೆ ಹೋದಾಗ, ಮನೆ ಮನೆ ಭೇಟಿ ಮಾಡೋಕ್ಕೆ ಹೋದಾಗ 1 ಮೀಟರ್ ದೂರದ ಅಂತರದಲ್ಲಿ ಕಾಯ್ದುಕೊಳ್ಳಿ. ನಾವು ಆಶಾ ಅಂಗನವಾಡಿ ಹಾಗೂ ಕೀಮಾ ಆಸಗಳಿಗೆ ಇದು ನಾವು ಹೇಳಬೇಕು, ಕನಿಷ್ಠ 1 ಮೀಟರ್ ಅಥವಾ 3 ಅಡಿ ಡಿಸ್ಟೆನ್ಸಲ್ಲಿದ್ದು ಮಾತಾಡಬೇಕು. ಸೊ ಮನೆ ಮನೆ ಭೇಟಿ ಹೋದಾಗ ಮಾಸ್ಕ್, ಟ್ರಿಪಲ್ ಲೇಯರ್ಡ್ ಮಾಸ್ಕ್ ಯೂಸ್ ಮಾಡೋದು ಒಳ್ಳೆಯದು. ಸೋಂಕು ನಿವಾರಕ ಮತ್ತು ಪ್ರತಿಬಂಧ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಸೊ ಫ್ರೀಕ್ವೆಂಟ್ ಹ್ಯಾಂಡ್ ವಾಷಿಂಗು, ಯಾವುದೇ ಸರ್ಫೇಸಸ್ ಮುಟ್ಟದೇ ಇರೋದು ಜಾಸ್ತಿ, ಪದೇ ಪದೇ ಮುಖದ ಮೇಲೆ ಕೈ ಇಟ್ಕೊಳ್ಳೋದು, ಮೂಗು ಮುಟ್ಟೋದು ಆ ಥರ ಮಾಡಬಾರ್ದು. ಓಕೆ, ಆಮೇಲೆ ಪದೇ ಪದೇ ಕೈ ತೊಳೆದುಕೊಳ್ಳೋದು ತುಂಬ ಉತ್ತಮ ಆಗುತ್ತೆ, ಸರಿನಾ? ಅಥವಾ ಅವರು ಒಂದು ಸ್ಯಾನಿಟೈಸರ್ ತೊಗೊಂಡಿದ್ರೆ ಇನ್ನೂ ಒಳ್ಳೆಯದು. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ನಾವು ಸರ್ವೆಗೆ ಹೋಗೋ ಮುಂಚೆನೇ ನಾನು ಇದನ್ನೇ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಸೊ ಯು ಆಲ್ಸೋ ಶುಡ್ ಸ್ಟ್ರೆಸ್ ದೀಸ್ ಥಿಂಗ್ಸ್ ಟು ದ ಫ್ರಂಟ್ಲೈನ್ ಹೆಲ್ತ್ ವರ್ಕರ್ಸ್. ಸೊ ಅವರು ಹೇಗೆ ಅವ್ರನ್ನ ಕಾಪಾಡ್ಕೋಬೇಕು ಫಸ್ಟು, ಅದು ನಾವು ತುಂಬ ಸ್ಟ್ರೆಸ್ ಮಾಡಬೇಕಾಗುತ್ತೆ. ದೀಸ್ ಶುಡ್ ಬಿ ಹ್ಯಾಬಿಟ್ಸ್, ಹ್ಯಾಬಿಟ್ ಫಾರ್ಮ್ ಮಾಡ್ಕೋಬೇಕು ನಾವು. ಸೊ ಇದು ಕಂಟೈನ್ಮೆಂಟ್ ಝೋನ್ ಅಂದರೆ ಏನು? ಸೊ ಇವಾಗ ನೀವು ನೋಡ್ಬೋದು, ಒಂದು 4-5 ಕೇಸ್ ಪ್ರಕರಣ ಒಂದು ಏರಿಯಾದಲ್ಲಿ ಕಂಡುಬಂದಿದೆ ಅಂದರೆ, ಒಂದು ಯೆಲ್ಲೋ ಕಲರ್ ಸರ್ಕಲ್ ನಾವೇನು ಹಾಕಿದ್ದೀವಿ ಅದನ್ನು ನಾವು ಕಂಟೈನ್ಮೆಂಟ್ ಝೋನ್ ಅಂತ ಕರಿತೀವಿ. ಓಕೆ, ಸೊ ಆ ಯೆಲ್ಲೋ ಕಲರ್ ಬಾಕ್ಸ್ ಇದು ಸರ್ಕಲ್ ಏನಿದೆ, ದಟ್ ಈಸ್ ಕಂಟೈನ್ಮೆಂಟ್ ಝೋನ್. ಅದು ಎಷ್ಟಿರ್ಬೋದು? ಸ್ವಲ್ಪ ಜನ ಹೇಳ್ತಾರೆ 3 ಕಿಲೋಮೀಟರ್, ಸ್ವಲ್ಪ 5 ಕಿಲೋಮೀಟರ್, ಸ್ವಲ್ಪ ಹಳ್ಳಿ ಅಂತಾರೆ, ಇಲ್ಲ ಮೊಹಲ್ಲಾ ಅಂತಾರೆ. ಸೊ ದಟ್ ಡಿಪೆಂಡ್ಸ್ ಆನ್ ದ ಅಡ್ಮಿನಿಸ್ಟ್ರೇಟಿವ್ ಬೌಂಡ್ರಿ ಆ್ಯಂಡ್ ಆ ಕೇಸ್ ಎಲ್ಲೆಲ್ಲಿ ಹೋಗಿರ್ಬೋದು. ನಾವು ಕನ್ಫರ್ಮ್ಡ್ ಕೇಸ್ ಅಥವಾ ಪ್ರಕರಣಗಳ ಹಿಸ್ಟ್ರಿ ತೊಗೊಂಡಾಗ ಇದನ್ನು ನಾವು ನಿರ್ಧರಿಸಬಹುದು. ಹಾಗೂ ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ಬೌಂಡ್ರಿ ಸಹ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಒಂದು ಹಳ್ಳಿಯಲ್ಲಿ 3 ಕೇಸ್ ಬಂದಿದೆ ಅಂದರೆ ಆ ಹಳ್ಳಿ ಸುತ್ತಮುತ್ತದ ಹಳ್ಳಿನ ನಾವು ಕಂಟೈನ್ಮೆಂಟ್ ಝೋನ್ ಅಂತ ತಗೋಬೋದು. ಇಲ್ಲ ಒಂದು 4-5 ಮೊಹಲ್ಲಾ ಅರ್ಬನ್ ಏರಿಯಾಸಿಂದ 2-3 ವಾರ್ಡ್ ಕವರ್ ಆಗೋ ಥರ 5 ಕೇಸ್ ಬಂದಿದೆ, ಆವಾಗ ಎಂಟೈರ್ ವಾರ್ಡನ್ನು ಕಾರ್ಡನ್ ಆಫ್ ಮಾಡೋ ಥರ ಕಂಟೈನ್ಮೆಂಟ್ ಝೋನ್ ನಾವು ಫಿಕ್ಸ್ ಮಾಡಬೇಕು. ಈ 5 ವಾರ್ಡ್ ಸೇರಿ ಒಂದು ಕಂಟೈನ್ಮೆಂಟ್ ಝೋನ್. ಸೊ ಒಂದೊಂದು ಸಿನಾರಿಯೋಗೆ ಅದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ವಿ ಶುಡ್ ಪ್ಲ್ಯಾನ್ ಬೇಸ್ಡ್ ಆನ್ ಲೋಕಲ್ ಸಿನಾರಿಯೋ, ಯಾವುದು ಕಂಟೈನ್ಮೆಂಟ್ ಝೋನ್ ಅಂತ. ಅದ್ರ ಆಚೆ ನಿಮಗೆ ನೀಲಿ ಬಣ್ಣದ ಸರ್ಕಲ್ ಏನು ಕಾಣುತ್ತೆ, ದಟ್ ಈಸ್ ಬಫರ್ ಝೋನ್. ಓಕೆ,
ಸೊ ಇದರಲ್ಲಿ ಸ್ವಲ್ಪ ಆಕ್ಟಿವಿಟೀಸ್ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಕಂಟೈನ್ಮೆಂಟ್ ಝೋನ್ ಇಸ್ ದ ಮೇಜರ್ ಆಕ್ಟಿವಿಟಿ ವೇರ್ ಆಲ್ ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್ ನೀಡ್ ಟು ಪುಟ್ ಎಫರ್ಟ್ಸ್. ಓಕೆ, ಸೊ ನಮ್ಮ ಫಸ್ಟ್ ಕೇಸ್ ಏನು ಬಂದಿದೆ ಅಲ್ಲಿಂದ ಶುರು ಮಾಡ್ತೀವಿ. ಸೊ ಏನು ಮಾಡಬೇಕು ಈ ಕಂಟೈನ್ಮೆಂಟ್ ಝೋನ್, ನಾನು ಈ ಚಿತ್ರ ತೋರಿಸಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಪ್ರಾಬ್ಲಿ ಈಸಿ ಆಗುತ್ತೆ. ಸೊ ವಿತಿನ್ ದ ಕಂಟೈನ್ಮೆಂಟ್ ಝೋನ್ ಏನಾಗುತ್ತೆ, ಎಷ್ಟು ಮನೆಗಳಿರ್ಬೋದು, ನಮ್ಮ ಪಲ್ಸ್ ಪೋಲಿಯೋ ಅಲ್ಲಿ ಮೈಕ್ರೋ ಪ್ಲಾನ್ ಇದೆ ಅಲ್ವಾ, ಸೂಕ್ಷ್ಮ ಕ್ರಿಯಾ ಯೋಜನೆ ಪಲ್ಸ್ ಪೋಲಿಯೋದು ಇರುತ್ತೆ ಪ್ಲಾನಿಂಗ್ ಯೂನಿಟಲ್ಲಿ, ಪಿ ಎಚ್ ಸಿ ಲೆವೆಲಲ್ಲಿ ಇರುತ್ತೆ. ಸೊ ಆ ಪಲ್ಸ್ ಪೋಲಿಯೋ ಅಲ್ಲಿ ಒಂದು ಟೀಮ್ಗೆ 100ರಿಂದ 150 ಮನೆ ಅಂದ್ಕೊಳ್ಳಿ, ಇಲ್ಲ 75ರಿಂದ 100 ಮನೆ ಅಂದ್ಕೊಳ್ಳಿ. ಸೊ ಒಂದು ಟೀಮ್ ಡೇ ಎಷ್ಟು ಮನೆಗಳಿರ್ಬೋದು ಅಷ್ಟು ಮನೆಗಳಲ್ಲಿ ಅವ್ರನ್ನ ಡಿವೈಡ್ ಮಾಡಬೇಕು ಟೀಮ್ ಡೇಸಲ್ಲಿ. ಸೇಮ್ ಪಲ್ಸ್ ಪೋಲಿಯೋ ಮೈಕ್ರೋ ಪ್ಲಾನೇ ನಾವು ಯೂಸ್ ಮಾಡಬಹುದು. ಆ ಮನೆಗಳನ್ನ ಸತತವಾಗಿ 14 ದಿನ ರೆಗ್ಯುಲರ್ ಆಗಿ ವಿಸಿಟ್ ಮಾಡಬೇಕಾಗುತ್ತೆ. ಸೊ ಇವಾಗ ಜಸ್ಟ್ ಫಾರ್ ಎಕ್ಸಾಂಪಲ್ ಒಂದು ಹಳ್ಳಿನ ನಾವು ಒಂದು ಕಂಟೈನ್ಮೆಂಟ್ ಝೋನ್ ಅಂತ ಫಿಕ್ಸ್ ಮಾಡಿದ್ದೀವಿ. ಸೊ ಅದರಲ್ಲಿ ಸ್ವಲ್ಪ ದೊಡ್ಡ ಹಳ್ಳಿ ಅಂದ್ಕೊಳ್ಳಿ, 900 ಮನೆ ಇದೆ. ಓಕೆ, 900 ಮನೆ ಇದ್ದರೆ ನಾವು 6 ಟೀಮ್ ಮಾಡ್ಕೋಬೋದು. 150 ಮನೆ ಒಂದು ಟೀಮು, 6 ಟೀಮ್ ಮಾಡ್ಕೊಂಡ್ವಿ ಅಂದರೆ ಒಂದೊಂದು ಟೀಮ್ಗೆ 150 ಮನೆ ಆಯಿತು. ಈ ಥರ 6 ಟೀಮು ಡೈಲಿ ದೇ ಹ್ಯಾವ್ ಟು ವಿಸಿಟ್ ದೋಸ್ 150 ಹೌಸಸ್ ಫಾರ್ ಕಂಟಿನ್ಯೂಸ್ 14 ಡೇಸ್. ಒಂಥರ ನಾವು ಫೀವರ್ ಸರ್ವೆ ಮಾಡ್ದಂಗೆ ಅಂದ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಜ್ವರ ಕೆಮ್ಮು ನೆಗಡಿ ಬಂದಿದೆಯಾ? ಓಕೆ, ಸೊ ನೀವು ಇವರ ಸಂಪರ್ಕದಲ್ಲಿ ಬಂದಿದ್ದೀರಾ, ಈ ಥರ ಪಾಸಿಟಿವ್ ಕೇಸಸ್ ಬಂದಿದೆ ನಿಮ್ಮ ಏರಿಯಾದಲ್ಲಿ, ಅವರ ಸಂಪರ್ಕಕ್ಕೆ ನೀವು ಬಂದಿದ್ದೀರಾ, ನಿಮ್ಮ ಮನೆಯಲ್ಲಿ ಕೆಮ್ಮು ನೆಗಡಿ ಜ್ವರ ಏನಾದರೂ ಬಂದಿದೆಯಾ? ಓಕೆ, ಸೊ ಈ ಥರ 150 ಮನೆಗಳನ್ನ ಆ ಟೀಮ್ ನಾವು ಅಲೋಕೇಟ್ ಮಾಡಿಬಿಡ್ತೀವಿ. 14 ಡೇಸ್ ಅವರು ಅದನ್ನು ಫಾಲೋ ಮಾಡಬೇಕಾಗುತ್ತೆ ಡೈಲಿ. ಸೊ ಇವತ್ತು ಸಿಂಪ್ಟಮ್ಸ್ ಇಲ್ಲ, ಓಕೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಸರ್ವೆ ಅಷ್ಟು ಟೈಮ್ ತೊಗೊಳ್ಳದೇ ಇರ್ಬೋದು, ಬಟ್ ಎಲ್ಲ ಮನೆಯಲ್ಲಿಗೆ ಕೇಳಬೇಕಾಗುತ್ತೆ. ಸೊ ದಿಸ್ ಈಸ್ ಕಂಟೈನ್ಮೆಂಟ್ ಝೋನ್ ಆಕ್ಟಿವಿಟಿ. ಸಾರಿ, ಸೊ ನಿಗ್ರಹಣ ವಲಯದಲ್ಲಿ ಕಣ್ಗಾವಲು ಕಾರ್ಯಾಚರಣೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಸೊ 14 ದಿನಗಳ ಕಾಲ ಆ ಟೀಮ್ಸ್ ಸತತವಾಗಿ ಕಂಟೈನ್ಮೆಂಟ್ ಝೋನಲ್ಲಿ ಸರ್ವೆ ಮಾಡಿ ಏನಾದರೂ ಆ ಥರ ಸಸ್ಪೆಕ್ಟೆಡ್ ಕೇಸ್ ಇದೆಯಾ, ಯಾರಾದರೂ ಕಾಂಟ್ಯಾಕ್ಟ್ ಬಂದಿರೋರು ಸಿಕ್ಕಿದಾರಾ ಅಂತ ಅವ್ರನ್ನ ಪಟ್ಟಿ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಸ್. ನಾವು COVID-19 ಇವಾಗಲೇ ನೋಡ್ತಾ ಇದ್ದೀವಿ, ಒಂದು ಪ್ರಕರಣ ಬಂದು ನಾವು ಡಿಲೇ ಪಿಕಪ್ ಮಾಡಿದ್ರೆ ಅದು ಹರಡಕ್ಕೆ ತುಂಬ ಜಾಸ್ತಿ ಸಮಯ ತಗೋತಾ ಇಲ್ಲ, ತುಂಬ ಬೇಗ ಬೇಗ ಅದು ಪ್ರಕರಣಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇಮ್ಮಿಡಿಯೇಟಾಗಿ ನಾವು ಕಂಟೈನ್ಮೆಂಟ್ ಝೋನ್ ಫಿಕ್ಸ್ ಮಾಡಿ ಅಲ್ಲಿ ನಮ್ಮ ಯಾವ ಟೀಮ್ಸ್ ಮಾಡಿ ಕಂಟೈನ್ಮೆಂಟ್ ಝೋನಲ್ಲಿ ಡೈಲಿ ಯಾವುದಾದ್ರೂ ಸಸ್ಪೆಕ್ಟೆಡ್ ಕೇಸ್ ಇದ್ದರೆ ತಕ್ಷಣ ಐಡೆಂಟಿಫೈ ಮಾಡಿ ನಾವು ಟೆಸ್ಟ್ ಮಾಡಿದ್ರೆ ನಾವು ಅದನ್ನು ಇಮಿಡಿಯೇಟಾಗಿ ತಡೆಗಟ್ಟಬಹುದು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಕೇಸ್ ಅಂದರೆ ಫಸ್ಟ್ ಪ್ರೈಮರಿ ಕಾಂಟ್ಯಾಕ್ಟ್ಸ್, ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್, ದೆನ್ ದ ಕಂಟೈನ್ಮೆಂಟ್ ಝೋನ್. ಈ ಮೂರು ನಾವು ಕರೆಕ್ಟಾಗಿ ಮಾಡಿದ್ರೆ ನಾವು ಎಲ್ಲಿ ಪ್ರಕರಣ ಬಂದಿದೆಯೋ ಅಲ್ಲೇ ಇದನ್ನು ನಿಲ್ಲಿಸ್ಬಿಡ್ಬೋದು. ಸೊ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಓಕೆ, ಸೊ ಇದು ನಾನು ನಿಮಗೆ ಹೇಳಬೇಕಾಗಿಲ್ಲ, ಬಟ್ ಜಸ್ಟ್ ಫಾರ್ ಸೇಕ್ ಆಫ್ ಕಂಪ್ಲೀಷನ್ ಐ ಹ್ಯಾವ್ ಪುಟ್ ದಿಸ್ ಸ್ಲೈಡ್. ನಾವು ಹೋದ ತಕ್ಷಣ ಮನೆಯಲ್ಲಿ ಪರಿಚಯ ಮಾಡ್ಕೋಬೇಕು, ನಾವು ಯಾವ ಉದ್ದೇಶಕ್ಕೆ ಬಂದಿದ್ದೀವಿ ಹೇಳಬೇಕು ಅಲ್ಲಿ ಟೀಮ್ಸು, ಹಾಗೂ COVID-19 ಬಗ್ಗೆ ಸ್ವಲ್ಪ ಅವ್ರಿಗೆ ಮಾಹಿತಿ ಕೊಡ್ಬೋದು, ಸ್ವಲ್ಪ ಹ್ಯಾಂಡ್ ವಾಷಿಂಗ್ ಬಗ್ಗೆ ಹೇಳ್ಬೋದು, ಕಾಫೆಟಿಕ್ ಬಗ್ಗೆ ಹೇಳ್ಬೋದು. ಸೊ 14 ದಿನಾನು ಅವ್ರು ಸತತವಾಗಿ ಆ ಮನೆ ಹೋಗ್ತಾ ಇರ್ತಾರಲ್ಲ, ಸೊ ಸ್ವಲ್ಪ ಸ್ವಲ್ಪ ಅವ್ರಿಗೆ ಮಾಹಿತಿನೂ ಕೊಡ್ತಾ ಇರ್ಬೋದು. ಓಕೆ, ಸೊ ಇದು ಜಸ್ಟ್ ಸಿಂಪಲ್ ಸಿಂಪಲ್ ಥಿಂಗ್ಸ್ ಅಷ್ಟೇ. ಮನೆಗೆ ಹೋಗೋದು, ನಮಸ್ಕಾರ ಹೇಳೋದು, ನಾವು COVID-19 ಬಂದಿದ್ದೀವಿ ಅಂತ ಫಸ್ಟ್ ಡೇ ಹೇಳ್ತೀವಿ, ನೆಕ್ಸ್ಟ್ ಡೇಯಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಆ ಥರ ಪ್ರಕರಣ ಇದ್ದರೆ ಹೇಳಿ ಅಂತ ಅಷ್ಟೇ. ಓಕೆ, ಹಾಗೂ ಇದರ ಫಾರ್ಮ್ಯಾಟ್ಸ್ ಇದೆ ಆಲ್ರೆಡಿ, ಇದನ್ನು ಕಮ್ಯುನಿಕೇಟ್ ಆಗಿದೆ ಕಂಟೈನ್ಮೆಂಟ್ ಸರ್ವೆ ಫಾರ್ಮ್ಯಾಟ್ಸು, ಇದನ್ನು ಸಹ ತುಂಬಿಸ್ಕೊಂಡು ಬಂದರೆ ಅದು ಟ್ರ್ಯಾಕ್ ಮಾಡೋಕ್ಕೆ ಕನ್ವೀನಿಯಂಟ್ ಆಗುತ್ತೆ. ಓಕೆ, ಯಾವುದಾದ್ರೂ ಪ್ರಕರಣ ಕಂಡು ಬಂದಲ್ಲಿ, ಓಕೆ, ಏನಾದರೂ ಆ ಥರ ಪ್ರಕರಣ ಕಂಡು ಬಂದಲ್ಲಿ ತಕ್ಷಣ ನೀವು ನಿಮ್ಮ ಸೂಪರ್ವೈಸರ್ ಯಾರಿರ್ತಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಸೊ ನಾವು ಪೋಲಿಯೋ ಅಲ್ಲಿ ಮಾಡಿದ್ರೆ ಪ್ರತಿ 3ರಿಂದ 5 ಟೀಮ್ಗೆ ಒಬ್ಬರು ಸೂಪರ್ವೈಸರ್ ಇದ್ದರೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ, ಅವರು ಮೆಡಿಕಲ್ ಆಫೀಸರ್ಗೆ ಇನ್ಫಾರ್ಮ್ ಮಾಡ್ತಾರೆ. ಓಕೆ, ಅವ್ರಿಗೆ ತಕ್ಷಣ ಒಂದು ಮಾಸ್ಕ್ ಕೊಟ್ಟು ನೀವು ಒಂದೇ ಕಡೆ ಇರಿ, ನಾವು ಡಾಕ್ಟರ್ಗೆ ಇನ್ಫಾರ್ಮ್ ಮಾಡ್ತೀವಿ, ದೆನ್ ಅವ್ರನ್ನ ನಾವು ಆ್ಯಂಬುಲೆನ್ಸ್ ಕರೆದು ಶಿಫ್ಟ್ ಮಾಡ್ಬೋದಾ, ಹೇಗೆ ಮಾಡಬೇಕು ತಕ್ಷಣ ನಾವು ಡಿಸಿಷನ್ ತೊಗೋಬಹುದು. ಓಕೆ, ಬಟ್ ಫ್ರಂಟ್ ಲೈನ್ ಹೆಲ್ತ್ ವರ್ಕರ್ಸ್ ರೋಲ್ ಏನು, ಈ ಕೇಸ್ನ ಐಡೆಂಟಿಫೈ ಮಾಡೋದು ಫಸ್ಟು. ಓಕೆ, ಐಡೆಂಟಿಫೈ ಮಾಡಿ ಅವ್ರನ್ನ ಸಪ್ರೇಟಾಗಿರಿ, ಮಾಸ್ಕ್ ಹಾಕ್ಕೊಂಡಿರಿ, ಎಲ್ಲಿಗೂ ಹೋಗಬೇಡಿ, ವಿಲ್ ಇನ್ಫಾರ್ಮ್ ಅವರ್ ಸೂಪರ್ವೈಸರ್, ಸೂಪರ್ವೈಸರ್ ಬಂದು ಮೆಡಿಕಲ್ ಆಫೀಸರ್ಗೆ ಹೇಳಿ ದೇ ಶುಡ್ ಟೇಕ್ ಎ ಕಾಲ್. ಓಕೆ, ಸೊ ಇದು ಸಸ್ಪೆಕ್ಟೆಡ್ ಥರ ಇದ್ದರೆ ನಾವು ಪರೀಕ್ಷೆ ಮಾಡಿಸ್ಬಹುದು, ಇವ್ರನ್ನ ರೆಫರ್ ಮಾಡಬೇಕಾಗುತ್ತೆ ಹಾಸ್ಪಿಟ್ಲ್ಗೆ ಅಂತ ಡಿಸಿಷನ್ ತೊಗೋಬೇಕು. ಅಥವಾ ಯಾರಾದರೂ ಕಾಂಟ್ಯಾಕ್ಟ್ ಸಿಕ್ಕಿದ್ರು, ನಮಗೆ ಇನಿಷಿಯಲ್ ಕಾಂಟ್ಯಾಕ್ಟ್ ಟ್ರೇಸಿಂಗಲ್ಲಿ ಯಾವ ಕನ್ಫರ್ಮ್ಡ್ ಕೇಸ್ ಇದೆಯೋ ಅವ್ರನ್ನ ಕೇಳ್ತೀವಿ, ಕಳೆದ 14 ದಿನ ನೀವೆಲ್ಲೆಲ್ಲಿ ಹೋಗಿದ್ರಿ, ಯಾರ್ಯಾರು ಭೇಟಿ ಮಾಡಿದ್ವಿ ಎಲ್ಲ ಕೇಳ್ತೀವಿ ಅಲ್ಲ. ಸೊ ಇವಾಗ ಮನೆ ಮನೆ ಭೇಟಿ ಮಾಡುವಾಗ ಅದೇ ಏರಿಯಾದಲ್ಲಿ ಯಾರ್ದೋ ಮನೆಗೆ ಹೋಗಿದ್ವಿ, ಇಲ್ಲ ನಾವು ಅವ್ರನ್ನ ಭೇಟಿ ಮಾಡಿದ್ವಿ 4 ದಿನ ಮುಂಚೆ, ನಾವು ಅವ್ರ ಮನೆಯಲ್ಲಿ
ಒಂದು ಅರ್ಧ ಗಂಟೆ ಮಾತಾಡೋಕ್ಕೆ ಹೋಗಿದ್ವಿ ಅಂತ. ಸೊ ಅವ್ರನ್ನೂ ಸಹ ನಾವು ಕಾಂಟ್ಯಾಕ್ಟ್ ಅಂತ ಅವಾಗ ತೊಗೋಬೇಕಾಗುತ್ತೆ. ಸೊ ಪ್ರೈಮರಿ ಕಾಂಟ್ಯಾಕ್ಟಾ ಇಲ್ಲ ಸೆಕೆಂಡ್ರಿ ಕಾಂಟ್ಯಾಕ್ಟ್ ಬರ್ತಾರೆ ಅವರು ನೋಡಿ ತೊಗೋಬೋದು. ಸೊ ಕಂಟೈನ್ಮೆಂಟ್ ಸರ್ವೆ ಮಾಡೋದ್ರಿಂದ ಇದು ಸಹ ನಮಗೆ ಹೆಲ್ಪ್ ಆಗುತ್ತೆ, ಅವ್ರನ್ನ ಬೇಗ ನಾವು ಪಿಕ್ ಮಾಡ್ಬೋದು. ಸೊ ಇದು ನಮೂನೆಗಳು, ಇದು ಆಲ್ರೆಡಿ ಶೇರ್ ಆಗಿದೆ ಮನೆ. ಸೊ ತುಂಬ ಸಿಂಪಲ್, ಮನೇಲಿ ಎಷ್ಟು ಜನ ಇದ್ದಾರೆ ಓಕೆ, ಅದರಲ್ಲಿ ಯಾರಾದರೂ ಸಿಂಪ್ಟಮ್ಯಾಟಿಕ್ ಸಿಕ್ಕಿದ್ದೀರಾ ಇಲ್ವಾ ಅಷ್ಟೇ. ಆಮೇಲೆ ಯಾರಾದರೂ ಸಿಂಪ್ಟಮ್ಯಾಟಿಕ್ ಸಿಕ್ಕಿದ್ರೆ ಇದನ್ನು ನಾವು ಫಾಲೋಅಪ್ ಮಾಡಬೇಕಾಗುತ್ತೆ, ಅಥವಾ ಕಾಂಟ್ಯಾಕ್ಟ್ಸ್ನ ನಾವು ಫಾಲೋಅಪ್ ಮಾಡಬೇಕಾಗುತ್ತೆ 28 ದಿನಗಳ ಕಾಲ. ಸೊ ದಿಸ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಒಂದು ಕನ್ಫರ್ಮ್ಡ್ ಕೇಸ್ ಗೊತ್ತಾಯಿತು ಅಂದರೆ ಪ್ರೈಮರಿ ಕಾಂಟ್ಯಾಕ್ಟ್ ಅಂದರೆ ಆ ವ್ಯಕ್ತಿ ಕಳೆದ 14 ದಿನಗಳಲ್ಲಿ ಯಾರ್ಯಾರನ್ನ ಭೇಟಿ ಮಾಡಿದ್ದಾರೆ, 1 ಮೀಟರ್ ಅಥವಾ 3 ಅಡಿ ಸಂಪರ್ಕದಲ್ಲಿ ಯಾರ್ಯಾರು ಬಂದಿದ್ದಾರೆ ಲಿಸ್ಟ್ ಮಾಡ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಆಮೇಲೆ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ನ ಸಹ ಲಿಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಕಂಟೈನ್ಮೆಂಟ್ ಝೋನ್ ಫಿಕ್ಸ್ ಮಾಡಿ ಅಲ್ಲಿ ಟೀಮ್ಸ್ ಮಾಡಿ ನಾವು ಸತತವಾಗಿ 14 ದಿನ ಟೀಮ್ಸ್ ಅಲ್ಲಿ ಸರ್ವೆ ಮಾಡಬೇಕಾಗುತ್ತೆ. ಯಾರಾದರೂ ಆ ಥರ ಸಿಂಪ್ಟಮ್ಸ್ ಕಾಣಿಸಿದ್ರೆ ಅವ್ರನ್ನ ತಕ್ಷಣವೇ ಟೆಸ್ಟಿಂಗ್ಗೆ ನಾವು ತಗೋಬೋದಾಗುತ್ತೆ, ಏನು ಆ್ಯಕ್ಷನ್ ಮಾಡ್ಬೋದು ನೋಡ್ಬೋದು. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ ಸರ್ವೆಲೆನ್ಸ್ ಟು ಸ್ಟಾಪ್ COVID-19. ಓಕೆ, ಸೊ ದಿಸ್ ಈಸ್ ದ ಲಾಸ್ಟ್ ಸ್ಲೈಡ್ ಐ ವಾಂಟ್ ಟು ಶೋ. ನೀವು ಆ ಕೆಂಪು ಗ್ರಾಫ್ ನೋಡ್ತಾ ಇದ್ದೀರಲ್ಲ, ಸೊ ನಾವು ಏನು ಆ್ಯಕ್ಷನ್ ನೋಡದೆ ಬಿಟ್ಬಿಟ್ರೆ ಏನಾಗುತ್ತೆ, ಎಪಿಡೆಮಿಕ್ ಕರ್ವ್ ಆ ಥರ ಹೋಗುತ್ತೆ. ಅಂದರೆ ಸಡನ್ನಾಗಿ ತುಂಬ ಜಾಸ್ತಿ ಕೇಸಸ್ ಬರುತ್ತೆ, ಅದನ್ನು ನಾವು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ನಮ್ಮ ಸರ್ವೆಲೆನ್ಸ್ ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಿದ್ದರೆ ದ ಕರ್ವ್ ವಿಲ್ ಬಿ ಮೋರ್ ಫ್ಲ್ಯಾಟೆಂಡ್, ಅಂದರೆ ಸ್ವಲ್ಪ ಸ್ವಲ್ಪ ಕೇಸಸ್ ಬರ್ತಾ ಇರುತ್ತೆ, ನಾವು ಅದನ್ನು ಮ್ಯಾನೇಜ್ ಮಾಡಿ ಅದನ್ನು ಕಂಟೈನ್ ಮಾಡಬಹುದು. ಸೊ ಸರ್ವೆಲೆನ್ಸ್ಗೆ ಅಷ್ಟು ಮಹತ್ವ ಇದೆ, ಹಾಗೂ ನಮ್ಮ ಫ್ರಂಟ್ಲೈನ್ ಹೆಲ್ತ್ ವರ್ಕರ್ಸು ಇದರಲ್ಲಿ ತುಂಬ ಆ್ಯಕ್ಟಿವ್ ರೋಲ್ ಪ್ಲೇ ಮಾಡಬೇಕು, ಗೈಡೆಡ್ ಬೈ ಯು ಆಲ್ ಪೀಪಲ್. ಓಕೆ, ಸೊ ಆಲ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಆ್ಯಂಡ್ ತಾಲೂಕ ಲೆವೆಲ್ ಆಫೀಸರ್ಸ್ ಹ್ಯಾವ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕಂಟೈನಿಂಗ್ ದಿಸ್ ಡಿಸೀಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನಾವು ಲಾಸ್ಟಲ್ಲಿ ಮತ್ತೆ ಕ್ವೆಶನ್ ಆನ್ಸರ್ ಸೆಷನಲ್ಲಿ ವಿಲ್ ಜಾಯ್ನ್ ಯು ಬ್ಯಾಕ್. ಥ್ಯಾಂಕ್ ಯು. ಧನ್ಯವಾದ ಲೋಕೇಶ್ ಸರ್ಗೆ. ಈಗ ತಾವೆಲ್ಲರೂ ವಾಚ್ ಮಾಡ್ತಾ ಇದ್ದೀರಾ, ಈ ಒಂದು ಪ್ರೋಗ್ರಾಮು ನಿಮಗೆಲ್ಲರಿಗೂ ಎಷ್ಟು ಅನುಕೂಲ ಆಗ್ತಾ ಇದೆ ಅದನ್ನು ಲೈವ್ ಚಾಟಲ್ಲಿ ತಿಳಿಸ್ಬೇಕಾಗುತ್ತೆ. ಮತ್ತು ನಿಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ಆ ಲೈವ್ ಚಾಟಲ್ಲಿ ನೀವು ಟೈಪ್ ಮಾಡಿ ಕಳಿಸ್ಬೇಕು. ತಮಗೇನಾದರೂ ಅರ್ಥ ಆಗ್ತಾ ಇಲ್ಲ ಅಂದರೆ ಯಾವ ಥರ ಈ ಟ್ರೈನಿಂಗ್ ನಡೀತಾ ಇದೆ, ಮತ್ತು ನಿಮಗೇನಾದರೂ ಇದರಲ್ಲಿ ಬದಲಾವಣೆ ಬೇಕಾ, ಕನ್ನಡದಲ್ಲೇ ಎಲ್ಲರೂ ಮಾತಾಡ್ತಾರೆ, ಮತ್ತು ತಾವು ಯಾರ್ಯಾರು ಅಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಾ ನಿಮ್ಮ ಮೊಬೈಲಲ್ಲಿ ಮತ್ತು ಲ್ಯಾಪ್ಟಾಪು ಡೆಸ್ಕ್ಟಾಪು ಆರ್ ಟಿವಿಯಲ್ಲಿ. ಅಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಇದು ಜಾಗೃತಿ ಕರ್ನಾಟಕ ಅಂತ ಒಂದು ಯೂಟ್ಯೂಬ್ ಚಾನಲಿಂದ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ. ನೀವು ಯಾವಾಗ ಬೇಕಾದರೂ ಈ ಲೈವ್ ಚಾನಲ್ಗೆ ಹೋಗಿ ವೀಕ್ಷಣೆ ಮಾಡ್ಬೋದು. ಬೇರೆ ಟೈಮಲ್ಲೂ ನೀವು ಈ ಜಾಗೃತಿ ಚಾನಲ್ಗೆ ಹೋದರೆ ಅಲ್ಲಿ ನಮ್ಮದು ಆಲ್ರೆಡಿ ಅಪ್ಲೋಡೆಡ್ ವೀಡಿಯೋಸ್ ಇದ್ದಾವೆ, COVID-19 ಬಗ್ಗೆ ಡೀಟೇಲ್ ಆಗಿ ವೀಡಿಯೋಸ್ ಒಂದು 13-14 ವೀಡಿಯೋಸ್ ನಾವು ಅಪ್ಲೋಡ್ ಮಾಡಿದ್ದೀವಿ. ಅದರಲ್ಲೆಲ್ಲನೂ ಈ ಮಾಹಿತಿ ಅಪ್ಲೋಡ್ ಮಾಡಿದ್ದೀವಿ. ತಾವು ಕೆಲವರು ಕೇಳ್ತಾ ಇದ್ದೀರಾ PPT ಕಳಿಸ್ಕೊಡಿ ಅಂತ, ಆಲ್ರೆಡಿ ಈ ವೀಡಿಯೋಸ್ ಎಲ್ಲ ಅಪ್ಲೋಡ್ ಆಗಿದೆ, ನೀವು ಅದರಲ್ಲಿ ವೀಕ್ಷಣೆ ಮಾಡ್ಬೋದು. ಡೈಲಿ ನಾವು ಇದನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮತ್ತು ಒಂದು ಆ್ಯಂಬುಲೆನ್ಸ್ದು ಹೇಗೆ ಅದು ನಿರ್ವಹಣೆ ಮಾಡಬೇಕು ಅದನ್ನು ಅಪ್ಲೋಡ್ ಮಾಡಿದ್ದೀವಿ. ಇನ್ನಿತರ ಬೇರೆ ವೀಡಿಯೋಸ್ ಎಲ್ಲನೂ ಅಪ್ಲೋಡ್ ಮಾಡಿದ್ದೀವಿ. ತಾವು ಬೇರೆ ಟೈಮಲ್ಲೂ ಇದನ್ನು ನೀವು ಈ ಜಾಗೃತಿ ಚಾನಲ್ ಯೂಟ್ಯೂಬ್ ಚಾನಲಲ್ಲಿ ಹೋಗ್ಬಿಟ್ಟು ನೀವು ನೋಡ್ಬೋದು ಅಂತ ನಾನು ಕೇಳ್ಕೊತೀನಿ. ಇವಾಗ ನೀವು ಬೆಲ್ಗಾಮ್ ಡಿವಿಷನ್ ಮತ್ತು ಗುಲ್ಬರ್ಗಾ ಡಿವಿಷನ್ ಅವರು ನೋಡ್ತಾ ಇದ್ದೀರಾ. ಮಧ್ಯಾಹ್ನದ ಮೇಲೆ 2 ಗಂಟೆಯಿಂದ 4:30 ಬ್ಯಾಂಗ್ಳೂರು ಡಿವಿಷನ್ ಮತ್ತು ಮೈಸೂರು ಡಿವಿಷನ್ ಆ PSCಗಳನ್ನು ಇದರಲ್ಲಿ ಲೈವ್ ಚಾಟಲ್ಲಿ ನೋಡ್ಬೋದು. 2 to 4:30 ಒಂದು ಪ್ರೋಗ್ರಾಮ್ ಇದೆ ಇರ್ತದೆ, ಇದರಲ್ಲಿ ನೀವು ನೋಡ್ಬೋದು ಅಂತ ನಾನು ಕೇಳ್ಕೊತೀನಿ. ಮತ್ತು ಪ್ರಶ್ನೆಗಳು ಲೈವ್ ಚಾಟಲ್ಲಿ ನೀವು ಟೈಪ್ ಮಾಡಿ ಕಳಿಸ್ಬೇಕು ಅಂತ ಕೇಳ್ಕೊತೀನಿ ನಿಮ್ಮಿಂದ ಪ್ರಶ್ನೆಗಳಿದ್ದರೆ. ಈಗ ಡಾಕ್ಟರ್ ನಿಶ್ಚಿಂತ್ ಅವರು ನಿಮಗೆ ಇನ್ಫೆಕ್ಷನ್ ಪ್ರಿವೆನ್ಷನ್ ಬಗ್ಗೆ ಹೇಗೆ ನೀವು ಎಲ್ಲರೂ ಸೇಫ್ ಆಗಿರಬೇಕು, ನಮ್ಮ ಹಾಸ್ಪಿಟಲ್ ಆರೋಗ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಪೇಷಂಟ್ಸ್ ನೋಡ್ತಾ ಇದ್ದಾಗ ಮತ್ತು ಬೇರೆ ಟೈಮಲ್ಲಿ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಇನ್ಫೆಕ್ಷನ್ ಪ್ರಿವೆನ್ಷನ್ ಹೇಗೆ ಮಾಡಬೇಕು ಅದರ ಬಗ್ಗೆ ಡಾಕ್ಟರ್ ನಿಶ್ಚಿಂತ್ ಅವರು ಮಾತಾಡ್ತಾರೆ. ತಾವೆಲ್ಲರೂ ನೋಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.
2020 ಜನವರಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಈ ಕೋವಿಡ್ ರೋಗ ಹರಡುವುದನ್ನು, ಅಂದರೆ ಕೋವಿಡ್-19 ಕರೋನಾ ರೋಗ ಹರಡುವುದನ್ನು ಸಾರ್ವಜನಿಕ ಆರೋಗ್ಯದ ತುರ್ತು ಪರಿಸ್ಥಿತಿ ಅಂತ ಘೋಷಿಸ್ತದೆ. ಹಾಗೆ ಮಾರ್ಚ್ 11 ವಿಶ್ವ ಆರೋಗ್ಯ ಸಂಸ್ಥೆ ಈ ಕೋವಿಡ್-19 ಅನ್ನೋ ರೋಗವನ್ನು ಪ್ಯಾಂಡಮಿಕ್, ಅಂದರೆ ವಿಶ್ವದ ಸಾಂಕ್ರಾಮಿಕ ರೋಗಗಳ ದೊಡ್ಡ ಪಿಡುಗು ಅಂತ ಘೋಷಿಸ್ತದೆ. ಈ ರೋಗ ತಡೆಗಟ್ಟುವುದರಲ್ಲಿ ನಮ್ಮೆಲ್ಲರ ಕರ್ತವ್ಯ ಅತಿ ಮುಖ್ಯವಾದದ್ದು. ಅದರಲ್ಲೂ ಕೂಡ ನಮ್ಮ ಫ್ರಂಟ್ಲೈನ್ ಹೆಲ್ತ್ ವರ್ಕರ್, ಆಶಾ, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್, ಅಂಗನವಾಡಿ ವರ್ಕರ್, ಇವರೆಲ್ಲರ ಕರ್ತವ್ಯ ಅತಿ ಪ್ರಮುಖವಾಗ್ತದೆ. ಇವತ್ತಿನ ನಾನು ಮಾಹಿತಿ ಕೊಡುವುದು ವಿಷಯವನ್ನು ಡಿಸ್ಕಸ್ ಮಾಡೋದು ಇದರ ಮೇಲೆ ಇರುತ್ತದೆ. ಸೊ ನಮ್ಮೆಲ್ಲರ 4 ಪ್ರಮುಖ ಕರ್ತವ್ಯಗಳಿರ್ತದೆ. 1, ಸಮುದಾಯದ ಜಾಗೃತಿ, ಕಮ್ಯುನಿಟಿ ಅವೇರ್ನೆಸ್. 2, ಸಮುದಾಯದ ಕಣ್ಗಾವಲು, ಸರ್ವೆಲೆನ್ಸ್, ಕಾಂಟ್ಯಾಕ್ಟ್ ಟ್ರೇಸಿಂಗ್, ಕಂಟೈನ್ಮೆಂಟ್. 3, ನಮ್ಮನ್ನು ಹೇಗೆ ಇದರಿಂದ ಸಂರಕ್ಷಣೆ ಮಾಡಿಕೊಳ್ಳೋದು. 4, ವರದಿ ಮತ್ತು ಪ್ರತಿಕ್ರಿಯೆ, ರೆಕಾರ್ಡಿಂಗ್ ಆ್ಯಂಡ್ ರಿಪೋರ್ಟಿಂಗ್. ನಾನು ನಿಮಗೆ ಇವತ್ತು ಕೊರೋನಾ ತಡೆಗಟ್ಟುವಿಕೆ, ಸಮುದಾಯ ಸುರಕ್ಷಿತ ಅಭ್ಯಾಸಗಳ ಬಗ್ಗೆ ಮಾಹಿತಿ ಕೊಡಲಿದ್ದೇನೆ. ಅದರಲ್ಲಿ 4 ಪ್ರಮುಖ ಅಂಶಗಳಿದೆ. 1, ಕೈಗಳ ನೈರ್ಮಲ್ಯ. 2, ಕೆಮ್ಮುವ ಸಭ್ಯತೆ. 3, ಸಾಮಾಜಿಕ ಅಂತರ. 4, ಅಧಿಕ ಅಪಾಯದ ಗುಂಪು. ಅಧಿಕ ಅಪಾಯದ ಗುಂಪುಗಳನ್ನು ಹೇಗೆ ಗುರುತಿಸುವುದು, ಅವರಿಗೆ ಏನು ಮಾಡುವುದು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ಮಾಹಿತಿ ಕೊಡ್ತೀನಿ. ನಿಮಗೆಲ್ಲರಿಗೂ, ಪ್ರತಿಯೊಬ್ಬರಿಗೂ ಗೊತ್ತು ಈ ರೋಗ ಪ್ರಸರಣದ ವಿಧಾನಗಳು ಹೇಗೆ ಹರಡುತ್ತದೆ. ಈ ಕೋವಿಡ್-19 ಒಬ್ಬ ರೋಗಿಯಿಂದ ಇನ್ನೊಬ್ಬ ರೋಗಿಗೆ ಡ್ರಾಪ್ಲೆಟ್ ಮುಖಾಂತರ ಹರಡುತ್ತದೆ. 2, ನೇರ ಸಂಪರ್ಕ, ಡೈರೆಕ್ಟ್ ಕಾಂಟ್ಯಾಕ್ಟ್. 3, ಈ ರೋಗಿಯ ಸುತ್ತಮುತ್ತಲ ಇರುವಂಥ ವಸ್ತುಗಳನ್ನು ನಾವು ಮುಟ್ಟಿದ ನಂತರ ನಮ್ಮ ಕೈಗಳಿಂದ ಕಣ್ಣು ಬಾಯಿ ಮೂಗುಗಳನ್ನು ಮುಟ್ಟಿದಾಗ ಈ ವೈರಾಣು ನಮ್ಮ ದೇಹದಲ್ಲಿ ಬರುತ್ತದೆ. ಇದರಲ್ಲಿ ಒಂದು ಪ್ರಮುಖವಾದ ಕೊಂಡಿ ಏನಂತಂದರೆ ನಮ್ಮ ಕೈಗಳು. ಸೋಂಕಿತ ವ್ಯಕ್ತಿ ಕೆಮ್ಮಿದಾಗ, ಸೀನಿದಾಗ ಆತ ಈ ಸಣ್ಣ ಹನಿಗಳನ್ನು ಉತ್ಪಾದನೆ ಮಾಡ್ತಾನೆ. ಈ ಸಣ್ಣ ಹನಿಗಳಲ್ಲಿ, ಅಂದರೆ ಡ್ರಾಪ್ಲೆಟ್ನಲ್ಲಿ ಈ ವೈರಾಣು ಇರುತ್ತದೆ. ಈ ವೈರಾಣು ಕೆಮ್ಮಿದಾಗ ರೋಗಿಯ ಸುತ್ತಮುತ್ತಲಿನ ವಸ್ತುಗಳ ಮೇಲೆ ಕೂಡ ಸಿಂಪಡಿಸುತ್ತಾನೆ. ಈ ಸಿಂಪಡಿಸಿದ ಜಾಗಗಳನ್ನು ಮತ್ತು ರೋಗಿಯನ್ನು ಮುಟ್ಟುವುದರಿಂದ ಈ ವೈರಾಣು, ಈ ಸಣ್ಣ ಹನಿಗಳು ನಮ್ಮ ಕೈ ಸೇರುತ್ತದೆ. ಆ ಕೈ ಸೇರಿದ ಸಣ್ಣ ಹನಿಗಳ ಇರುವಂಥ ನಮ್ಮ ಕೈಯಿಂದ ಬಾಯಿ ಮೂಗು ಕಣ್ಣುಗಳನ್ನು ಮುಟ್ಟಿದರೆ ಈ ವೈರಾಣು ನಮ್ಮ ದೇಹದಲ್ಲಿ ಪ್ರವೇಶ ಪಡೆದಂತಾಗ್ತದೆ. ಅಲ್ಲಿಂದ ನಾವು ಕೂಡ ಕೋವಿಡ್ ರೋಗಿಗಳಾಗಿ ಆಗ್ತೇವೆ, ಮತ್ತು ಅದರಿಂದ ನಾವು ನಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಈ ರೋಗವನ್ನು ನಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಕೊಡುತ್ತೇವೆ. ಸೊ ತಮ್ಮೆಲ್ಲರಿಗೂ ಅರ್ಥ ಆಯಿತು, ಪ್ರಮುಖವಾದ ಕೊಂಡಿ ಏನಂದರೆ ಕೈ. ಸೊ ಕೈ ನೈರ್ಮಲ್ಯ ಕಾಪಾಡೋದು ಅತಿ ಮುಖ್ಯವಾಗ್ತದೆ. ಕೈ ನೈರ್ಮಲ್ಯ ಅಂದರೆ ಕೈಯನ್ನು ಸ್ವಚ್ಛಗೊಳಿಸುವುದು. ಅದರಿಂದ ಕೈ ಸ್ವಚ್ಛಗೊಳಿಸುವುದರಿಂದ ಈ ವೈರಾಣು ಕೊಲ್ಲುವ ಶಕ್ತಿ ಈ ಆಲ್ಕೋಹಾಲ್ ಬೇಸ್ಡ್ ಹ್ಯಾಂಡ್ ರಬ್ಗೆ ಇರ್ತದೆ, ಮತ್ತು ಸೋಪು ಮತ್ತು ನೀರಲ್ಲಿ ತೊಳೆಯೋದರಿಂದ ಈ ವೈರಾಣು ಸಾಯುವ ಸಾಧ್ಯತೆ ಇರ್ತದೆ. WHO ಒಂದು ಪಾಲಿಸಿ ಮಾಡಿದೆ ಕೈ ನೈರ್ಮಲ್ಯಕ್ಕೆ, 5 movements for my hand. ಯಾವ ಕ್ಷಣದಲ್ಲಿ ನಾವು ಕೈಯನ್ನು ನೈರ್ಮಲ್ಯಗೊಳಿಸಬೇಕಂತ WHO ಹೇಳ್ತದೆ. 1, ರೋಗಿಯ ಮುಟ್ಟುವ ಮೊದಲು. 2, ರೋಗಿಯನ್ನು ಪರೀಕ್ಷಿಸುವಾಗ. 3, ರೋಗಿಯ ದೇಹದ ದ್ರವಗಳ ಜೊತೆ ಸಂಪರ್ಕದಲ್ಲಿ ಬಂದಾಗ. 4, ರೋಗಿಯನ್ನು ಪರೀಕ್ಷಿಸಿದ ನಂತರ. 5,
ರೋಗಿಯ ಸುತ್ತಮುತ್ತಲಿನ ವಸ್ತುಗಳನ್ನು ಮುಟ್ಟಿದ ನಂತರ ಈ ಕೈ ನೈರ್ಮಲ್ಯವನ್ನು ಮಾಡಬೇಕಾಗ್ತದೆ. ನಾನು ನಿಮಗೆ ಈಗ ಕೈ ಹೇಗೆ ಶುಚಿಗೊಳಿಸ್ತದೆ ಅದ್ರ ಬಗ್ಗೆ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀನಿ ಇದನ್ನು ಹಾಕಿ. ಸೊ ಈಗ ಆಲ್ಕೋಹಾಲ್ ಆ್ಯಂಡ್ ಬೇಸ್ಡ್ ಲಬ್ಬಿಂದ ಕೈ ಹೇಗೆ ಶುಚಿಗೊಳಿಸ್ಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟು ಎರಡು ಕೈಗಳನ್ನು ನಾವು ಉಜ್ಜಬೇಕಾಗ್ತದೆ, ಇದು ಮೊದಲನೇ ವಿಧಾನ. ಉಜ್ಜಿದ ನಂತರ ಎಡಗೈನ ಮೇಲೆ ಬಲಗೈಯನ್ನು ಇಟ್ಟು ಉಜ್ಜಬೇಕಾಗ್ತದೆ, ರಬ್ ಮಾಡಬೇಕಾಗ್ತದೆ. ಹಾಗೆಯೇ ಬಲಗೈನ ಮೇಲೆ ಎಡಗೈಯನ್ನು ಇಟ್ಟು ರಬ್ ಮಾಡಬೇಕಾಗ್ತದೆ. ಅದ ನಂತರ ಎರಡೂ ಕೈಗಳನ್ನು ಪರಸ್ಪರ ಇಟ್ಟು ಬೆರಳುಗಳನ್ನು ರಬ್ ಮಾಡಬೇಕಾಗ್ತದೆ. ಎಡಗೈಯಿಂದ ಬಲಗೈಯನ್ನು ರಬ್ ಮಾಡಬೇಕಾಗ್ತದೆ, ಬಲಗೈಯನ್ನು ಎಡಗೈಯಿಂದ ರಬ್ ಮಾಡಬೇಕಾಗ್ತದೆ. ಅದ ನಂತರ ಎರಡೂ ಕೈಗಳನ್ನು ಕೊಂಡಿಯಾಗಿ ಹಿಡಿಕೊಂಡು ರೊಟೇಷ್ನಲ್ ಎಡಗೈಯನ್ನು ರಬ್ ಮಾಡಬೇಕಾಗ್ತದೆ, ಬಲಗೈಯನ್ನು ಎಡಗೈಯಿಂದ ಮತ್ತೆ ರಬ್ ಮಾಡಬೇಕಾಗ್ತದೆ. ಅದ ನಂತರ ಎಡಗೈನ ಹೆಬ್ಬೆರಳನ್ನು ರೊಟೇಷ್ನಲ್ ಮುಖಾಂತರ ರೈಟ್ ಹ್ಯಾಂಡಿಂದ ರಬ್ ಮಾಡಬೇಕಾಗ್ತದೆ. ಹಾಗೆ ಬಲಗೈನ ಹೆಬ್ಬೆರಳನ್ನು ಎಡಗೈಯಿಂದ ರೊಟೇಷ್ನಲ್ ಆಗಿ ರಬ್ ಮಾಡಬೇಕಾಗ್ತದೆ. ಅದ ನಂತರ ಈ ಬೆರಳಿನ ತುತ್ತ ತುದಿಗಳನ್ನು ಶುಚಿ ಇಟ್ಕೊಳ್ಳಲು ನಾವು ಎಡಗೈನ ಮೇಲೆ ಬಲಗೈಯನ್ನು ಹಾಗೆ ಒಂದು ಚಕ್ರ ಮಾಡಿ ಉಜ್ಜಬೇಕಾಗ್ತದೆ, ಹಾಗೆ ಬಲಗೈನ ಮೇಲೆ ಎಡಗೈನಿಟ್ಟು ಉಜ್ಜಬೇಕಾಗ್ತದೆ. ಈಗ ನನ್ನ ಕೈ ಶುಚಿತ್ವದಲ್ಲಿರ್ತದೆ. ಸೊ ಏನು ಮಾಡಬೇಕು ಕೈ ಸ್ವಚ್ಛತೆ ಅಂದರೆ, ಮುಖ್ಯವಾಗಿ ಸಾರ್ವಜನಿಕ ಸ್ಥಳಗಳಿಗೆ ಹೋದ ಮೇಲೆ ಅಥವಾ ನಿಮ್ಮ ಮೂಗಿನ ಕೈ ಹಾಕಿದಾಗ, ಕೆಮ್ಮಿದಾಗ ಅಥವಾ ಸೀನಿದಾಗ ಸಾಬೂನು ಮತ್ತು ನೀರಿನಿಂದ ನಮ್ಮ ಕೈಗಳನ್ನು 40 ಸೆಕೆಂಡ್ ತೊಳಿಬೇಕಾಗ್ತದೆ. ಆಲ್ಕೋಹಾಲ್ ಬೇಸ್ಡ್ ಹ್ಯಾಂಡ್ ರಬ್ ಮಾಡಿದಾಗ ನಾವು 20 ಸೆಕೆಂಡ್ಗಳ ಕಾಲ ನಮ್ಮ ಕೈಗಳನ್ನು ತೊಳೆಯಬೇಕಾಗ್ತದೆ. ಯಾವಾಗ ನಮ್ಮ ಕೈ ಕೊಳೆ ಆಗಿರ್ತದೋ ಆವಾಗ ನಾವು ಸೋಪು ಮತ್ತು ನೀರನ್ನು ಉಪಯೋಗಿಸುವುದು ಉತ್ತಮವಾಗ್ತದೆ. ಯಾವಾಗ ನಮ್ಮ ಕೈ ತುಂಬ ಕೊಳೆ ಆಗಿರುವುದಿಲ್ಲವೋ ಆಗ ಆಲ್ಕೋಹಾಲ್ ಬೇಸ್ಡ್ ಹ್ಯಾಂಡ್ ರಬ್ಬನ್ನು ಉಪಯೋಗಿಸುವುದು ಉತ್ತಮವಾಗ್ತದೆ. ಏನನ್ನು ಮಾಡಬಾರ್ದು, ನಿಮ್ಮ ಕೈಗಳು ಮತ್ತು ಮೂಗು ಬಾಯಿಯನ್ನು ತೊಳೆಯದ ಕೈಗಳಿಂದ ಸ್ಪರ್ಶಿಸಬೇಡಿ. ಬಾಗಿಲಿನ ಹಿಡಿಗಳು, ಬಾಗಿಲಿನ ಬೆಲ್ಗಳು, ಎಲಿವೇಟರ್ ಬಟನ್, ಹ್ಯಾಂಡ್ ರೈಲ್, ಸಪೋರ್ಟ್ ಹ್ಯಾಂಡ್ ಡ್ರಿಲ್ಗಳು, ಕುರ್ಚಿನ ಹಿಂಬದಿಗಳನ್ನು, ಎಟಿಎಂ ಮೇಲೆ ಮೊಬೈಲ್ಗಳ ಜೀಪ್ ಹ್ಯಾಂಡ್ಗಳನ್ನು ಇತ್ಯಾದಿಗಳನ್ನು ಬರೀ ಕೈಯಿಂದ ಸ್ಪರ್ಶಿಸಬಾರದು. ಅಂದರೆ ಪೇಷಂಟ್ನ ಸುತ್ತಮುತ್ತ ಯಾವ್ಯಾವ ವಸ್ತುಗಳಿರ್ತದೆ ಅದನ್ನು ಬರೀ ಕೈಯಿಂದ, ತೊಳೆಯದ ಕೈಯಿಂದ ನಾವು ಸ್ಪರ್ಶಿಸಬಾರದು. ಏನಾದರೂ ಮುಟ್ಟಿದರೆ ತಕ್ಷಣ ನಾವು ಕೈಗಳನ್ನು ಆಲ್ಕೋಹಾಲ್ ಬೇಸ್ಡ್ ಹ್ಯಾಂಡ್ ರಬ್ಬಿಂದ ಅಥವಾ ಸೋಪು ಮತ್ತು ನೀರಿನಿಂದ ತೊಳೆಯಬೇಕಾಗ್ತದೆ. ಸೊ ಕೆಮ್ಮುವ ಸಭ್ಯತೆ, ಎರಡನೇದು ಕೆಮ್ಮುವ ಸಭ್ಯತೆ, ನಿಮಗೆಲ್ಲರಿಗೂ ಗೊತ್ತುಂಟು ಕೆಮ್ಮಿದಾಗ ಈ ಸಣ್ಣ ಅಣಿಗಳು ಪರಿಸರದಲ್ಲಿ ಬರ್ತದೆ. ರೋಗಿ ಕೆಮ್ಮಿದಾಗ ಸೀನಿದಾಗ ಈ ಸಣ್ಣ ಅಣಿಗಳು ಉತ್ಪತ್ತಿಯಾಗ್ತದೆ. ನಾವೇನಾದರೂ ರೋಗಿಯ ಪಕ್ಕದಲ್ಲಿದ್ದರೆ ಆ ಅಣಿಗಳನ್ನು ಉಸಿರಾಡುವ ಸಾಧ್ಯತೆ ಹೆಚ್ಚಿರ್ತದೆ, ಅದರಿಂದ ನಮಗೂ ಕೂಡ ರೋಗ ಬರ್ಬೋದು. ಆದ್ದರಿಂದ ಈ ರೋಗಿಯ ಲಕ್ಷಣಗಳಿರ್ತದೆ ಅವರು ಈ ಸಭ್ಯತೆಯನ್ನು ಕಾಪಾಡುವುದು ಉತ್ತಮವಾಗ್ತದೆ. ಏನು ಮಾಡಬೇಕು ನಾವು, ಒಂದು ಕೆಮ್ಮುವಾಗ ಸೀಮುವಾಗ ನಿಮ್ಮ ಮುಖವನ್ನು ಅಡ್ಡ ಮಾಡಲು ಕರವಸ್ತ್ರ ಅಥವಾ ಟಿಶ್ಯೂ ಪೇಪರ್ ಬಳಸಿ. ಕರವಸ್ತ್ರ ಟಿಶ್ಯೂ ಪೇಪರ್ ಇಲ್ಲದಿದ್ದರೆ ನಾವು ನಮ್ಮ ತೋಳನ್ನು ಬಳಸಬೇಕಾಗ್ತದೆ. ನಮಗೆಲ್ಲರಿಗೂ ಗೊತ್ತುಂಟು ನಾವು ಕೆಮ್ಮುವಾಗ ಹೇಗೆ ಕೆಮ್ಮುತ್ತೇವೆ, ಇದು ತಪ್ಪಾಗ್ತದೆ. ನಾವು ಕೆಮ್ಮುವಾಗ ನಮ್ಮ ತೋಳ್ಭಾಗ ಅಂದರೆ ಈ ಎಲ್ಬೋ ಮೇಲೆ ಕೆಮ್ಮಬೇಕಾಗ್ತದೆ. ನಮ್ಮ ಹತ್ರ ಕರವಸ್ತ್ರ ಏನಿಲ್ಲ ಅಂತಂದರೆ ಈ ಎಲ್ಬೋ ಮೇಲೆ ಕೆಮ್ಮು ಬರುವಾಗ ಹೀಗೆ ಕೆಮ್ಮಬೇಕಾಗ್ತದೆ. ಏನು ಮಾಡಬಾರ್ದು, ಒಂದು ಸೀರೆ ಸರಗು ಅಥವಾ ಉಡುಪಿನ ಸರಗಿನಿಂದ ರುಮಾಲಿನಿಂದ ನಿಮ್ಮ ಮುಖವನ್ನು ಮುಚ್ಚಿಕೊಳ್ಳಬಾರದು. ಎರಡನೇದು ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳಬಾರದು, ಉಗುಳಲು ತ್ಯಾಜ್ಯಪೆಟ್ಟಿಗೆ ಅಥವಾ ವಾಶ್ ಬೇಸಿನಂಥ ಜಾಗಗಳನ್ನು ಬಳಸಬೇಕು. ನಿಮಗೊಂದು ಕೇಸ್ ಸ್ಟಡಿ ಇದೆ, ಒಂದು ಸ್ಮಿತಾ ಅನ್ನೋ ಒಬ್ಬ ಮಹಿಳೆ ತರಕಾರಿ ಖರೀದಿಸಲು ಮಾರ್ಕೆಟ್ಗೆ ಹೋಗ್ತಾಳೆ, ಅವರಿಗೆ ಶೀತ ಕೂಡ ಇರ್ತದೆ. ಆಗ ಆಕೆ ಅಂಗಡಿಯಲ್ಲಿರುವಾಗ ಕೆಮ್ಮುತ್ತಾರೆ, ಕೆಮ್ಮಿದಾಗ ಮುಖವನ್ನು ಮುಚ್ಕೊಳ್ತಾರೆ ಕೈಯಿಂದ. ಆ ಸಮಯದಲ್ಲಿ ನಾವು ಅಲ್ಲಿರ್ತೀವಿ, ನೀವು ಯಾರೋ ಒಬ್ಬರು ಅಲ್ಲಿರ್ತೀರಿ,
ಅವರು ಕೆಮ್ಮಿದಾಗ ಎಲ್ಲರೂ ಪ್ರತಿಯೊಬ್ಬರು ದೂರ ಸರಿಯುತ್ತಾರೆ. ಆ ಸಮಯದಲ್ಲಿ ಅಂಗಡಿಯವನು ಹೇಳ್ತಾನೆ, ನೀವು ಕೆಮ್ಮದಿದ್ದರೆ ನಮ್ಮ ಅಂಗಡಿಗೆ ಬರಬೇಡಿ ಅಂತ. ನಿಮ್ಮಲ್ಲಿಗ ನನ್ನ ಮೊದಲನೇ ಪ್ರಶ್ನೆ, ನಾವು ಅಲ್ಲಿ ಗ್ರಾಹಕರಿದ್ದರೆ ಏನು ಮಾಡ್ತಿದ್ದೋ? ನಾನೇನಾದರೂ ಅಲ್ಲಿ ಅಂಗಡಿಯಲ್ಲಿ ಗ್ರಾಹಕನಾಗಿದ್ದರೆ, ಸ್ಮಿತಾ ಕೆಮ್ತಾ ಇದ್ದರೆ, ನಾನು ತಕ್ಷಣ 1 ಮೀಟರ್ ದೂರದಲ್ಲಿ ಹೋಗಿ ನಿಲ್ತಿದ್ದೆ. ಅದ ನಂತರ ಸ್ಮಿತಾಳ ಹತ್ರ ವಿನಯದಿಂದ ಹೋಗಿ ಕೆಮ್ಮುವಾಗ ಕರವಸ್ತ್ರವನ್ನು ಉಪಯೋಗಿಸ್ಬೇಕಮ್ಮ ಅಂತ ಭಾಳ ವಿನಯದಿಂದ ಅವ್ರಿಗೆ ಹೇಳ್ತಿದ್ದೆ. ಎರಡನೇದು, ನಾವು ಅಂಗಡಿಯವರಾಗಿದ್ದರೆ ಏನು ಮಾಡ್ತಿದ್ದೋ? ನಾವು ಅಂಗಡಿಯವರಿದ್ದರೆ ಈ ಅಂಗಡಿಯವ ತುಂಬ ಜೋರಾಗಿ ಸ್ಮಿತಾಳಲ್ಲಿ ಮಾತಾಡ್ತಾಳೆ, ಅದು ಸ್ಟಿಗ್ಮಾ, ಅಲ್ಲಿ ಸ್ಟಿಗ್ಮಾ ಆಗ್ತದೆ. ಆದ್ದರಿಂದ ನಾನು ಅಂಗಡಿಯವನಾಗಿದ್ದರೆ ಸ್ಮಿತಾಳಿಗೆ ತಕ್ಷಣ ಹೇಳ್ತಿದ್ದೆ, ಹ್ಯಾಂಡ್ ಸ್ಯಾನಿಟೈಸರ್ನ ಕೊಟ್ಟು ಕೈಯನ್ನು ತೊಳಿಲಿಕ್ಕೆ ಹೇಳ್ತಿದ್ದೆ. ಅದ ನಂತರ ನನ್ನ ಸುತ್ತಮುತ್ತಲಿನ ವಸ್ತುಗಳ ಮೇಲೆ ಈ ಸಣ್ಣ ಹನಿಗಳೇನಾದರೂ ಬಿದ್ದಿದ್ರೆ ಅದನ್ನು ಸ್ಯಾನಿಟೈಸ್ ಮಾಡ್ತಾ ಇದ್ದೆ. ಮೂರನೇದು, ನಾನು ಅಂಗಡಿಯವನಾಗಿದ್ದರೆ ನನ್ನ ಅಂಗಡಿಗೆ ಬರುವಂಥ ಎಲ್ಲ ಕಸ್ಟಮರ್ಗಳಿಗೆ, ಗ್ರಾಹಕರಿಗೆ ಬರುವ ಮೊದಲು ಕೈಯನ್ನು ತೊಳ್ಕೊಂಡು ಬರಬೇಕಂತ ಸೋಪ್ ಮತ್ತು ವಾಟರನ್ನು ಅಂಗಡಿ ಆಚೆ ಇರ್ತಿದ್ದೆ. ಹೋಗುವಾಗ ಕೂಡ ಕೈ ತೊಳ್ಕೊಂಡು ಹೋಗ್ಬೇಕಂತ ಸೋಪ್ ಅಂಡ್ ವಾಟರ್ನ ಆಚೆ ವ್ಯವಸ್ಥೆ ಮಾಡ್ತಿದ್ದೆ. ನಾನೇ ಆರೋಗ್ಯ ಕಾರ್ಯಕರ್ತರಾಗಿದ್ದೆ, ನಾವು ಆರೋಗ್ಯ ಕಾರ್ಯಕರ್ತರು, ನಾವೆಲ್ಲರೂ ನಾವೇನು ಮಾಡಬೇಕು ಆ ಸಮಯದಲ್ಲಿ? ಇಲ್ಲಿ ಆ ಸಂದರ್ಭದಲ್ಲಿ 3 ಜನ ಇದ್ದಾರೆ, ಒಬ್ಬರು ಸ್ಮಿತಾ, ಸ್ಮಿತಾಳಿಗೆ ಕರವಸ್ತ್ರವನ್ನು ಉಪಯೋಗಿಸಲು ಮಾರ್ಗದರ್ಶನ ಕೊಡ್ತಿದ್ದೆ, ಮತ್ತು ಅವ್ರು ಕೆಮ್ಮು ಇರುವುದರಿಂದ ಅವರನ್ನು ತಕ್ಷಣ ಅಲ್ಲೇ ಹತ್ರದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಸ್ಮಿತಾಳನ್ನು ಪರೀಕ್ಷೆ ಮಾಡಿಸ್ತಿದ್ದೆ. ಇನ್ನೊಬ್ರು ಯಾರಿದ್ದಾರೆ? ಅಂಗಡಿಯವರಿದ್ದಾರೆ. ಅಂಗಡಿಯವ್ರಿಗೆ ನಾನು ಹೇಳ್ತಿದ್ದೆ, ಅಂಗಡಿಯವರಿಗೆ ಇಲ್ಲಿ ಜೋರ ಮಾತಾಡಿದ್ರು ವಿನಯವಾಗಿ ನರ್ತಿಸ್ಲಿಕ್ಕೆ ಹೇಳ್ತಿದ್ದೆ, ಅವರಿಗೆ ಮಾಹಿತಿ ಕೊಡ್ತಿದ್ದೆ. ಕೆಮ್ಮುವುದು ನೆಗಡಿದು ಬರೀ COVID-19 ಮಾತ್ರ ಅಲ್ಲ, ಎಲ್ಲ ಪ್ರತಿಯೊಂದು ಸಣ್ಣ ಕಾಯಿಲೆ ಕೂಡ ಕೆಮ್ಮು ನೆಗಡಿಯಿಂದನೇ ಬರ್ತದೆ ಅಂತ ಒಂದು ವಿನಯವಾಗಿ ಹೇಳ್ತಿದ್ದೆ. ಮತ್ತು ಅಂಗಡಿಯವರಿಗೆ ನೀವು ಬರುವ ಮುಂಚೆ, ಯಾರು ಗ್ರಾಹಕರು ಬರುವ ಮುಂಚೆ ಹ್ಯಾಂಡ್ ಸ್ಯಾನಿಟೈಸರ್, ಸೋಪ್, ವಾಟರ್ನ ಇರಲಿಕ್ಕೆ ಕೂಡ ವ್ಯವಸ್ಥೆ ಮಾಡಲಿಕ್ಕೆ ಮಾಹಿತಿ ಕೊಡ್ತಿದ್ದೆ. ಮೂರನೇವರು, ಅಲ್ಲಿರುವಂಥ ಬೇರೆ ಗ್ರಾಹಕರು, ಬೇರೆ ಗ್ರಾಹಕರಿಗೆ ಈ ರೋಗದ ಬಗ್ಗೆ ಮಾಹಿತಿ ಕೊಡ್ತಿದ್ದೆ. ನಾವು ಹೇಗೆ ಕೈ ಸಭ್ಯತೆ ಮತ್ತು ಕೆಮ್ಮುವ ಸಭ್ಯತೆ ಮಾಡೋದರಿಂದ ಈ ರೋಗದಿಂದ ದೂರ ಇರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಿದ್ದೆ. ಸೊ 4ನೇದು, ಸಾಮಾಜಿಕ ಅಂತರ. ಸಾಮಾಜಿಕ ಅಂತರ ಅಂದರೆ ಒಬ್ಬರಿಂದ ಇನ್ನೊಬ್ಬರು ದೈಹಿಕವಾಗಿ 1 ಮೀಟರ್ ದೂರ ಇರುವುದು. ಇದರರ್ಥ ಪ್ರತಿಯೊಬ್ಬರು ರೋಗಿಗಳಂತಲ್ಲ. ಇದರರ್ಥ ಏನಂತಂದರೆ, ಇದರ ಮೇನ್ ಸದುದ್ದೇಶ ಏನಂತಂದರೆ, ಇದರ ಬಗ್ಗೆ COVID-19 ಬಗ್ಗೆ ಒಂದು ಜಾಗೃತಿ ಮೂಡಿಸೋದಾಗ್ತದೆ. ಏನಾಗ್ತದೆ ಅಂತಂದರೆ, ಯಾವುದಾದ್ರು ಪೇಷಂಟ್, ಕೋವಿಡ್ ಪೇಷಂಟ್ ಕೆಮ್ಮಿದಾಗ, ನಾವೇನಾದರೂ ಆ ಪೇಷಂಟಿನ ಹತ್ರದಲ್ಲಿದ್ದರೆ, ಆ ಪೇಷಂಟ್ ಕೆಮ್ಮಿದಾಗ ಸೀನಿದಾಗ ಈ ದ್ರವ ಹನಿಗಳನ್ನು ಅಥವಾ ಸಣ್ಣ ಹನಿಗಳು, ಡ್ರಾಪ್ಲೆಟ್ನನ್ನು ಉತ್ಪಾದನೆ ಮಾಡ್ತಾನೆ. ಆ ಸಮಯದಲ್ಲಿ ನಾವು ಅಲ್ಲೇ ಇದ್ದರೆ ಅದನ್ನು ಕೂಡ ನಾವು ಬ್ರೀತ್ ಮಾಡುವ ಚಾನ್ಸಸ್ ಇರ್ತದೆ. ಬ್ರೀತ್ ಮಾಡಿದಾಗ ವೈರಸ್ ನಮ್ಮ ದೇಹದಲ್ಲಿ ಪ್ರವೇಶವಾಗ್ತದೆ. ವೈರಸ್ ದೇಹ ಪ್ರವೇಶಿಸಿದರೆ ಈ COVID-19 ರೋಗವಾಗುವುದು ಸಾಧ್ಯತೆ ತುಂಬ ಇರ್ತದೆ. ಆದ್ದರಿಂದ ನಾವೆಲ್ಲರೂ, ಪ್ರತಿಯೊಬ್ಬರು ಯಾವುದೇ ಅಂಗಡಿಗಳಿಗೆ ಹೋದರೂ, ಎಲ್ಲೇ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು, ಸಬ್ ಸೆಂಟರ್ಗಳಲ್ಲಿರ್ಬೋದು, ಪ್ರತಿಯೊಬ್ಬರು 1 ಮೀಟರ್ ಅಂತರವನ್ನು ಕಾಪಾಡಿಕೊಳ್ಳೋದು ಅತಿ ಅವಶ್ಯಕವಾದದ್ದು. ಏನು ಮಾಡಬೇಕು ಈ ಸಮಯದಲ್ಲಿ? ಅತಿ ಅಗತ್ಯವಿರುವಾಗ ಮಾತ್ರ ನಾವು ಮನೆಯಿಂದ ಆಚೆ ಹೋಗಬೇಕಾಗ್ತದೆ, ಮತ್ತು ಮತ್ತೊಬ್ಬ ವ್ಯಕ್ತಿಯ ನಡುವೆ ಕನಿಷ್ಠ 1 ಮೀಟರ್ ಅಂತರವನ್ನು ಇರುವಂತೆ ಖಚಿತಪಡಿಸಬೇಕು. ಏನು ಮಾಡಬಾರ್ದು? ಜನರು ಸೇರಬೇಕಾದಂಥ ಕಾರ್ಯಕ್ರಮಗಳಿಂದ ದೂರವಿರಬೇಕಾಗ್ತದೆ. ಮಾರುಕಟ್ಟೆಗಳು, ಶಾಪಿಂಗ್, ಸಂತೆಗಳು, ಸಮಾರಂಭ, ಜನಸಂತೆಗಳಿಗಂಥ ಸ್ಥಳಗಳಿಂದ ದೂರವಿರುವುದು ಅತಿ ಅವಶ್ಯಕತೆ ಇರುವಂಥ ಸಮಯವಿದು. ಅಧಿಕ ಅಪಾಯದ ಗುಂಪುಗಳು, ಕೆಲವು ಐರಿಸ್ ಗ್ರೂಪ್ ಬರ್ತದೆ. ಒಂದು ವಯೋವೃದ್ಧರು, ಇನ್ನೊಂದು ಕೆಲವು ರೋಗ ಇರೋ BP ಇರೋರು ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಹಾರ್ಟ್ ಪೇಷಂಟ್ ಇರ್ಬೋದು. ಇವರೆಲ್ಲರಲ್ಲೂ ಕೂಡ ಪ್ರೆಗ್ನೆಂಟ್ ಮಹಿಳೆಯಲ್ಲಿ ನಮ್ಮಲ್ಲಿ ಯಾವುದೇ ಥರ ಅಂಥ ಪುರಾವೆಗಳಿಲ್ಲ. ಬಟ್ ಈ ಐರಿಸ್ ಗ್ರೂಪ್ಗಳೇನಿದೆ, ಇವರಲ್ಲಿ ಈ ಡಿಸೀಸ್, ಈ ರೋಗ ತುಂಬ ಅಪಾಯಕಾರಿಯಾದಂಥದ್ದು. ನಾರ್ಮಲ್ ಪಾಪ್ಯುಲೇಷನಲ್ಲಿ ಡೆತ್ ರೇಟ್ ಅರೌಂಡ್ 2-3%, ಆದರೆ ಈ ಐರಿಸ್ ಗ್ರೂಪ್ಗಳಲ್ಲಿ ಜನರು ಈ ರೋಗ ಬಂದರೆ 10% ಜನ ಸಾಯುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ಇವರನ್ನು ನಾವು ನಮ್ಮ ಕಣ್ಗಾವಲಿನಲ್ಲಿ ಇಡುವುದು ಅತಿ ಅವಶ್ಯಕತೆ ಇದೆ. ಅಂದರೆ ನಾವೇನು ಮಾಡಬೇಕಂದ್ರೆ, ಇವರಲ್ಲಿ ಏನಾದರೂ ಈ COVID-19 ಲಕ್ಷಣಗಳೇನಾದರೂ ಬಂದರೆ ತಕ್ಷಣ, ಅಂದರೆ ಇಮಿಡಿಯೇಟಾಗಿ, ನಾವು ಈ ಪೇಷೆಂಟ್ಗಳನ್ನು ಪರೀಕ್ಷೆಗೆ ಒಳಪಡಿಸಿ ಟೆಸ್ಟನ್ನು ಕೊಟ್ಟು ಕೋವಿಡ್ ಇದೆಯಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕಾಗ್ತದೆ.
ಸಸ್ಪೆಕ್ಟ್ ಕ್ರೈಟೀರಿಯಾದಲ್ಲಿ ಈ ಪೇಷೆಂಟ್ಗಳು ಬರ್ತಾರ ಅಂತ ನೋಡಿ ಟೆಸ್ಟ್ ಮಾಡಬೇಕಾಗ್ತದೆ. ಆದ್ದರಿಂದ ಇವರನ್ನು ನಾವು ಅತಿ ಬೇಗ ಪತ್ತೆ ಹಚ್ಚಿಸಿ ಇವರನ್ನು ನಾವು ಕಾಪಾಡಿಕೊಳ್ಬೋದು. ಸೊ ನಾನು ನಿಮಗೆ ಹೇಳಿದಂತೆ ಬಹಳ ಸರಳವಾದ ಮುನ್ನೆಚ್ಚರಿಕೆ ಕ್ರಮಗಳಿದೆ. ಒಂದು, ಕೈಗಳ ಸಭ್ಯತೆಯನ್ನು ಕಾಪಾಡಿಕೊಳ್ಳುವುದು, ನಿಯಮಿತವಾಗಿ ಸಂಪೂರ್ಣವಾಗಿ ಕೈಗಳನ್ನು ಸೋಪ್ ಅಥವಾ ನೀರಿನಿಂದ ತೊಳೆಯುವುದು ಅಥವಾ ಆಲ್ಕೋಹಾಲ್ ಬೇಸ್ಡ್ ಆಂಡ್ರಬಿಂದ ತೊಳೆಯುವುದು. ಇನ್ನೊಂದು, ಕೆಮ್ಮುವ ಸಭ್ಯತೆಯನ್ನು ಕಾಪಾಡಿಕೊಳ್ಳೋದು. ಕೆಮ್ಮುವಾಗ ಟಿಶ್ಯೂ ಪೇಪರ್, ಕರವಸ್ತ್ರ, ಇಲ್ಲದಿದ್ದರೆ ನಮ್ಮ ಎಲ್ಬೋ ಮೇಲೆ ಕೆಮ್ಮುವುದು. ಮೂರನೇದು, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದು. ನಾಲ್ಕನೇದು, ಯಾರು ಈ ಐರಿಸ್ ಗ್ರೂಪ್ ಇದ್ದಾರೆ ಇವರನ್ನ ಅತಿ ಬೇಗ ಡಿಟೆಕ್ಟ್ ಮಾಡಿ ಇವರಿಗೆ ಚಿಕಿತ್ಸೆ ಕೊಡೋದರಿಂದ ನಾವು ಈ COVID-19 ರೋಗವನ್ನು ತಡೆಗಟ್ಟಬಹುದು ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈಗ ತಾವು ಡಾಕ್ಟರ್ ನಿಶ್ಚಿಂತ್ ಅವರು ಇನ್ಫೆಕ್ಷನ್ ಪ್ರಿವೆನ್ಷನ್ ಪ್ರಾಕ್ಟೀಸಸ್ ಹೇಗೆ ಮಾಡಬೇಕು ಅಂತ ನಿಮಗೆಲ್ಲರಿಗೂ ಹೇಳಿದ್ದಾರೆ. ಇವಾಗ ತಮ್ಮ ಡಾಕ್ಟರ್ ರಜನಿ DD ಮೆಂಟಲ್ ಹೆಲ್ತ್ ಅವರು ನಿಮ್ಮ ಜೊತೆಗೆ ಈ ಮೆಂಟಲ್ ಹೆಲ್ತ್ ಆಸ್ಪೆಕ್ಟ್ಸ್ ಇಶ್ಯೂಸ್ ಏನಿದ್ದಾವೆ, ಯಾರು ಹೋಮ್ ಕ್ವಾರಂಟೈನ್ ಇದ್ದಾರೆ ಮತ್ತು ಪಾಸಿಟಿವ್ ಕೇಸಸ್ ಬಂದಿದ್ದಾವೆ, ಅವ್ರಿಗೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ಅವ್ರಿಗೆ ಹೇಗೆ ತಾವೆಲ್ಲರೂ ನಿರ್ವಹಣೆ ಮಾಡಬೇಕು ಅಂತ ತಮ್ಮೆಲ್ಲರಿಗೂ ಡಾಕ್ಟರ್ ರಜನಿ DD ಮೆಂಟಲ್ ಹೆಲ್ತ್ ಅವರು ತಮ್ಮ ಜೊತೆಯಲ್ಲಿ ಇವಾಗ ಮಾತಾಡ್ತಾರೆ. ಎಲ್ರಿಗೂ ಬೆಳಗಿನ ನಮಸ್ಕಾರಗಳು. ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ತಾ ಇದೆ. ನಿಮ್ಮೆಲ್ರಿಗೂ ಧನ್ಯವಾದ. ನೀವೆಲ್ಲರೂ ಇಷ್ಟೊತ್ತು ಬೆಳಗ್ಗೆಯಿಂದ ಪೇಷೆಂಟ್ ಆಗಿ ಕೇಳಿಸ್ಕೊಳ್ತಾ ಇರೋದು. ಡಾಕ್ಟರ್ ಶರೀಫ್ ಹೇಳಿದಂಗೆ ನಾನು ಡಾಕ್ಟರ್ ರಜನಿ ಪಾತ್ಸಾರ್ಥಿ ಅಂತ, ನಾನು ಉಪನಿರ್ದೇಶಕಿ ಮಾನಸಿಕ ಆರೋಗ್ಯ ಈ ಒಂದು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಒಂದು ಶುರು ಮಾಡುವಾಗ ನಾವೀಗ ಏನು ಮಾಡ್ತಿದ್ದೀವಿ ಒಂದು 2 ನಿಮಿಷ ಹೇಳ್ತೀನಿ. ಕರ್ನಾಟಕ ಸರ್ಕಾರದಿಂದ ನಮಗೆ ಫಸ್ಟ್ ಕೇಸ್, ಕೋವಿಡ್ ಪಾಸಿಟಿವ್ ಕೇಸ್ ಬಂದಿದ್ದು March 9 ಕನ್ಫರ್ಮ್ಡ್ ಕೇಸ್ ಬಂದಿತ್ತು. ಸೊ ಬಹಳ ಒಂದು ಪ್ರೊಆಕ್ಟಿವ್ ಆಗಿ ಏನು ಸ್ಟೆಪ್ ತೊಗೊಂಡಿದೆ ಕರ್ನಾಟಕ ಸರ್ಕಾರ ಅಂದರೆ 7 ದೈಹಿಕ ಆರೋಗ್ಯಕ್ಕೆ ಎಷ್ಟು ಒತ್ತು ಕೊಡಬೇಕೋ ಮಾನಸಿಕ ಆರೋಗ್ಯಕ್ಕೂ ಅಷ್ಟೇ ಒತ್ತು ಕೊಡಬೇಕು ಅನ್ನೋ ಒಂದು ನಿರ್ಧಾರವನ್ನು ತಗೊಂಡು 7 ಈ ಹೋಮ್ ಐಸೋಲೇಷನ್ನಲ್ಲಿರೋರು, ಆಸ್ಪತ್ರೆ ಕ್ವಾರಂಟೈನ್ನಲ್ಲಿರೋರು ಮತ್ತು ಯಾರಾದರೂ ಪಾಸಿಟಿವ್ ಆಗಿ ಟೆಸ್ಟ್ ಆದರೆ ಅವರಿಗೆಲ್ಲರಿಗೂ ಕೂಡ ಮಾನಸಿಕ ಸ್ಥೈರ್ಯವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಅಕ್ರಾಸ್ ದ ಸ್ಟೇಟ್ ಒಂದು ಸರ್ಕ್ಯುಲರ್ನ ಕಳಿಸಿ ನಮ್ಮ ಜಿಲ್ಲಾ ಮಾನಸಿಕ ಆರೋಗ್ಯ ತಂಡ, ಒಂದು 200 ಜಾಸ್ತಿ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಇದ್ದಾರೆ, ಸೈಕಿಯಾಟ್ರಿಸ್ಟು, ಸೈಕಾಲಜಿಸ್ಟು, ಸೋಷಿಯಲ್ ವರ್ಕರು ಮತ್ತು ಮೆಂಟಲ್ ಹೆಲ್ತ್ ನರ್ಸಸ್ಸು. ಸೊ ಇವರಿಗೆ ಬರ್ಡನ್ ಜಾಸ್ತಿ ಆದರೆ ಜಿಲ್ಲಾಸ್ಪತ್ರೆಯ ಮನೋವೈದ್ಯಕೀಯ ತಂಡವನ್ನು ಮತ್ತು ಮೆಡಿಕಲ್ ಕಾಲೇಜಸ್ ಮನೋವೈದ್ಯಕೀಯ ತಂಡವನ್ನು ತಗೊಂಡು ಒಂದು ಟೆಲಿಫೋನಿಕ್ ಕೌನ್ಸಿಲಿಂಗ್ ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ತಗೊಂಡಾಯಿತು. ಸೊ ಇವತ್ತವರೆಗೂ ನೀವು ನೋಡಿದ್ರೆ ನಿನ್ನೆ ಸಾಯಂಕಾಲದ ತನಕ ನಾವು 20,000 ಹೆಚ್ಚು ಜನಕ್ಕೆ ಟೆಲಿಫೋನಿಕ್ ಕೌನ್ಸಿಲಿಂಗ್ನ ಕೊಟ್ಟಿದ್ದೀವಿ. ಮತ್ತು ನೀವು ಸುವರ್ಣ TV ಮತ್ತು ಇನ್ನೂ ಕೆಲವು TV ನೋಡಿದ್ರಿ ಅನ್ಸುತ್ತೆ, ಒಬ್ಬರು ಪಾಸಿಟಿವ್ ಪೇಷಂಟ್ ಯಾರು ರಿಕವರ್ ಆಗಿ ಆಚೆ ಬಂದಿದ್ದಾರೆ ಅವರು ಬಹಳಷ್ಟು ಕರ್ನಾಟಕ ಸರ್ಕಾರದ ಒಂದು ಏನೇನು ಟ್ರೀಟ್ಮೆಂಟ್ ಆಯಿತು ಅವ್ರಿಗೆ ಅದನ್ನು ತುಂಬ ಚೆನ್ನಾಗಿ ವಿವರವಾಗಿ ಹೇಳಿದ್ದಾರೆ. ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಮಾನಸಿಕ ಆರೋಗ್ಯಕ್ಕೂ ಒತ್ತು ಕೊಟ್ಟರು, ಈ ಥರ ಡಾಕ್ಟರ್ಸ್ ಕಾಲ್ ಮಾಡಿ ನನ್ನ ಹ್ಯಾಂಡ್ ಹೋಲ್ಡ್ ಮಾಡಿದ್ರು ಅಂತ ಬಹಳಷ್ಟು ಅವರ ಸಂತೋಷವನ್ನು ಹಂಚ್ಕೊಂಡಿದ್ದಾರೆ. ಓಕೆ, ಸೊ ಈಗ ನಿಮಗೇನು ತಿಳ್ಕೋಬೇಕು ಅಂತ ಅನ್ಸಿದ್ರೆ ಈಗ ಎಲ್ಲರಿಗೂ ಈಗ ನಮ್ಮಲ್ಲೇ ಎಷ್ಟು ಜನಕ್ಕೆ ಡಾಕ್ಟರ್ಸ್ ಇರಬಹುದು, ಫಾರ್ಮಸಿಸ್ಟ್ ಇರ್ಬೋದು, ನರ್ಸಸ್ ಇರಬಹುದು, ಎಲ್ರಿಗೂ ಒಂದು ಭಯ ಆಗಿರುತ್ತೆ. ಸೊ ಇವಾಗ 15 ಎಷ್ಟೊಂದು ಜನ ಮಾತಾಡಿ ನಂಗೊಂಥರ ಗಂಟ್ಲು ಒಂಥರ ಆಗ್ತಾ ಇದೆ, ಇವಾಗ ನನಗೊಂಥರ ಕೋವಿಡ್ ಇರ್ಬೋದಾ, ಅಥವಾ ನಂಗೊಂಚೂರು ಕೆಮ್ಮು ನೆಗಡಿ ಬರ್ತಾ ಇದೆ ನನಗೂ ಕೋವಿಡ್ ಇರಬಹುದಾ, ಈ ರೀತಿಯಾದ ಆತಂಕದ ತೊಂದರೆ, ಆಂಗ್ಸೈಟಿ ಡಿಸಾರ್ಡರ್ಸ್ ಅಂತ ಏನು ಹೇಳ್ತಿದ್ದೀವಿ ಅಥವಾ ಸಿಂಪ್ಟಮ್ಸ್ ಅಂತ ಏನು ಹೇಳ್ತೀವಿ, ಆತಂಕದ ತೊಂದರೆ ತುಂಬ ಜನಕ್ಕೆ ಆಗ್ತಾ ಇದೆ. ಮತ್ತು ಮನೆಯಲ್ಲಿ ಕೂತ್ಕೊಂಡು ಎಲ್ಲರಿಗೂ ಲಾಕ್ಡೌನ್, ಇವಾಗ ಮನೆಯಲ್ಲಿ ಕೂತ್ಕೊಂಡು ಬೋರ್ಡಮ್ ಮತ್ತು ಜಗಳಗಳು, ಕೆಲವರು ಏನು ಹೇಳ್ತಾ ಇದ್ರು ಅತ್ತೆ ಸೊಸೆದಿರಲ್ಲಿ ಜಗಳ ಜಾಸ್ತಿ ಆಗ್ತಿದೆ, ಮತ್ತು ವಯಸ್ಸಾದವ್ರಿಗೆ ತುಂಬ ಬೋರ್ ಆಗ್ತಿದೆ, ಚಿಕ್ಕ ಮಕ್ಕಳಿಗೆ ತುಂಬ ಬೋರ್ ಆಗ್ತಿದೆ, ಹೇಗೆ ಸಮಯ ಕಳೀಬೇಕು, ಸೃಜನಾತ್ಮಕವಾಗಿ ಹೇಗೆ ಸಮಯವನ್ನು ಕಳೆಯೋದು.
ಸೊ ಇದಕ್ಕೆ ನೀವು ಏನು ಹೇಳಬೇಕು ಅಂದರೆ ನೀವು ಸಮುದಾಯಕ್ಕೆ ಹೋದಾಗ ಮತ್ತು ನಿಮ್ಮ ಕಲೀಗ್ಸಿಗೆ ಯಾವ ರೀತಿ ನೀವು ಸಾಂತ್ವನ ಹೇಳ್ತೀರಾ? ಈ ಕೋವಿಡ್ ಬಗ್ಗೆ ಈ ವಿಪರೀತವಾದ ಆತಂಕ ಬೇಕಾಗಿಲ್ಲ, ಬಟ್ ಎಚ್ಚರಿಕೆ ಅಂತೂ ಖಂಡಿತವಾಗೂ ಬೇಕು, ಬಿಕಾಸ್ ಇಟ್ ಈಸ್ ಅ ವೆರಿ ಕಂಟೇಜಿಯಸ್ ವೈರಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಅದರಿಂದ ನೀವೇನು ಹೇಳಿ ಅಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು ಶೆಡ್ಯೂಲ್ ಹಾಕ್ಕೊಳ್ಳಿ. ವಯಸ್ಸಾದವ್ರಿಗೂ ಇದು ಒಂದು ಒಳ್ಳೆಯ ಸಮಯ, ಯಾಕಂದರೆ ಸುಮಾರು ಜನ ವಯಸ್ಸಾದವರು ನನ್ನ ಹತ್ರ ಬಂದು ಹೇಳ್ಕೊತಾ ಇದ್ರು, ಮೇಡಮ್ ಬೆಳಗಿನ ಸಂಜೆ ತನಕ ನನ್ನ ಮಗ ಸೊಸೆ ಇರಬಹುದು, ಮಗಳು ಅಳಿಯ ಇರಬಹುದು, ಮಕ್ಕಳಿರಬಹುದು, ಎಲ್ಲರೂ ಹೊರಟೋಗ್ಬಿಡ್ತಾರೆ, ಯಾರು ಮನೇಲಿರಲ್ಲ, ಬೇಜಾರು ಅಂತ. ಸೊ ಈ ಫ್ಯಾಮಿಲಿ ಟೈಮ್ನ ನಾವು ನಮಗೆ ಚೆನ್ನಾಗಿ ಉಪಯೋಗಿಸ್ಕೊಂಡು ಬೆಳಗ್ಗೆ ಒಂದು ಎಕ್ಸಸೈಸಸ್ ಮಾಡೋದು, ಬ್ಯಾಲೆನ್ಸ್ಡ್ ಫುಡ್ ತೊಗೊಳ್ಳೋದು, ಮತ್ತು ತರಕಾರಿಗಳು ಚೆನ್ನಾಗಿ ತೊಗೊಳ್ಳೋದು, ಬಿಸಿ ನೀರು ತೊಗೊಳ್ಳೋದು, ಸೊ ಹಲವಾರು ವಿಚಾರಗಳು ಮಾಡ್ಬೋದು. ಮತ್ತು ಆ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡ್ಕೋಬೇಕು. ಸುಮಾರು ಜನ ನನಗೇನು ಕಾಲ್ ಮಾಡ್ತಿದ್ದಾರೆ, ಈ ಕೋವಿಡ್ ಬಗ್ಗೆನೇ ನೋಡಿ 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 ಟಿ ವಿನಲ್ಲಿ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ, ನನಗೂ ಭಯ ಆಗ್ತಾ ಇದೆ, ನನಗೆ ಏನಾದರೂ ಕೊರೋನಾ ಬಂದುಬಿಟ್ರೆ ನಮ್ಮ ಮನೆಯವ್ರಿಗೆ ಬರುತ್ತಾ, ನನ್ನಿಂದ ಸಮುದಾಯಕ್ಕೆ ಹರಡ್ಬಿಡುತ್ತಾ, ಈ ಥರ ಅಂಥವರಿಗೆ ನಾವೇನು ಸಲಹೆ ಕೊಡಬೇಕು ಅಂದರೆ ನಿಮ್ಮ ಸ್ಕ್ರೀನ್ ಟೈಮ್ ಏನಿದೆ, ಮೊಬೈಲ್ ಇರ್ಬೋದು, ವಾಟ್ಸಪ್ ಇರಬಹುದು, ಫೇಸ್ಬುಕ್ ಇರಬಹುದು, ಅಥವಾ ಟಿ ವಿನಲ್ಲಿ ಸತತವಾಗಿ ಬರ್ತಾ ಇರೋ ಕೋವಿಡ್ ವಿಚಾರಗಳೇನಿರಬಹುದು, ಅದನ್ನು ಆ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡ್ಕೋಬೇಕು. ಅದರ ಬದಲು ನೀವು ನಾ ಹೇಳ್ದಂಗೆ ಯೋಗ ಮಾಡ್ಬೋದು, ಬ್ರೀತಿಂಗ್ ಎಕ್ಸಸೈಸಸ್ ಮಾಡಿ ನಮ್ಮ ಲಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ಕೋಬಹುದು, ಚೆಸ್ ಆಡಬಹುದು, ಮತ್ತು ಕೇರಂ ಬೋರ್ಡ್ ಆಡ್ಬೋದು, ಚೌಕಾಬಾರ ಆಡ್ಬೋದು, ಮನೆಯಲ್ಲಿ ಹಾಲ್ ಏನಾದ್ರು ದೊಡ್ಡದಿತ್ತು ಅಂದರೆ ಕುಂಟಬಿಲ್ಲೇನು ಆಡ್ಬೋದು. ಸೊ ಹಳೇ ವಿಚಾರಗಳು, ಹಳೇ ಏನು ಇಂಡೋರ್ ಗೇಮ್ಸ್ ಇತ್ತು ಸಾಕಷ್ಟು ಮರ್ತೇ ಬಿಟ್ಬಿಟ್ಟಿದ್ದೀವಿ. ಸೊ ಇವೆಲ್ಲವನ್ನೂ ಕೂಡ ಮಾಡಬಹುದು. ಆಮೇಲೆ ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ ಕೆಲವರು ಆಲ್ಕೋಹಾಲ್ ವಿಡ್ರಾಲ್ ತುಂಬ ದೊಡ್ಡ ವ್ಯಾಪಕವಾಗಿ ಇದು ಒಂದು ತೊಂದರೆ ಆಗಿದೆ. ಸೊ ಸುಮಾರು 11 ಜನ ಆಲ್ಕೋಹಾಲ್ ತೊಂದರೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಮಾಧ್ಯಮಗಳಲ್ಲೂ ನಾವು ನೋಡ್ತಾ ಇದ್ದೀವಿ. ಸೊ ನೀವೇನು ಹೇಳಬೇಕು ಅಂದರೆ ಆಲ್ಕೋಹಾಲ್ ಹೇಗೆ ಶುರುವಾಗಿರುತ್ತೆ ಅದೊಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸಾಮಾನ್ಯವಾಗಿ ಕ್ಯೂರಿಯಾಸಿಟಿಗೆ ಇರ್ಬೋದು, ಫ್ರೆಂಡ್ಸ್ ಪ್ರೆಷರಿಗೆ ಇರಬಹುದು, ನಾನು ತುಂಬ ಕೂಲಿ ಕೆಲಸ ಮಾಡ್ತೀನಿ ಅಥವಾ ಬೆಳಗ್ಗಿಂದ ಸಾಕಷ್ಟು ಶ್ರಮಿಸಿ ಕೆಲಸ ಮಾಡ್ತೀನಿ, ನನಗೆ ಮೈಕೈ ನೋವಾಗಿದೆ, ಅದಕ್ಕೋಸ್ಕರ ನಾನು ಕುಡಿಲಿಕ್ಕೆ ಶುರು ಮಾಡಿದೆ. ಸೊ ಕುಡಿಲಿಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಫಸ್ಟು 30 ml, ಆಮೇಲೆ ಅದೇ ಕಿಕ್ ಬೇಕು ಅನ್ನೋದಕ್ಕೆ 60 ml, ಆಮೇಲೆ 90, 180, ಆಮೇಲೆ ದೊಡ್ಡ ಕ್ಯಾರಿಯರಲ್ಲಿ ಹಿಡಿದೆ ಕುಡಿಬೇಕಾಗುತ್ತೆ ಅವರಿಗೆ. ಸೊ ಇದಕ್ಕೇನು ಹೇಳ್ತೀವಿ ಅಂದರೆ ಬ್ರೈನ್ ಟಾಲರೆನ್ಸ್ ಅಂತ ಹೇಳ್ತೀವಿ. ಸೊ ನಮ್ಮ ಬ್ರೈನಲ್ಲಿ ಆ ಟಾಲರೆನ್ಸ್ ಡೆವಲಪ್ ಆಗಿಬಿಡುತ್ತೆ. ಸೊ ಸೇಮ್ ಕಿಕ್ ಬರಬೇಕು ಅಂತ ಹೇಳಿದ್ರೆ ಜಾಸ್ತಿ ಜಾಸ್ತಿ ಕುಡಿದ್ಬಿಟ್ಟಿರ್ತಾರೆ. ಸೊ ಈ ಎಷ್ಟು ವರ್ಷದಿಂದ ಕುಡಿದಿದ್ದಾರೆ, ಎಷ್ಟು ಕ್ವಾಂಟಿಟಿ ಕುಡಿತಾ ಇದ್ರು, ಇವೆಲ್ಲವನ್ನು ನಾವು ಪರಿಗಣನೆಗೆ ತಗೋಬೇಕಾಗುತ್ತೆ. ಇವಾಗ ಸಡನ್ನಾಗಿ ಆ ಕ್ವಾಂಟಿಟಿ ಕಡಿಮೆ ಮಾಡೋದು, ಕುಡಿಯೋದನ್ನು ಮತ್ತು ಸ್ಟಾಪ್ ಮಾಡಿರೋದು, ಈ ಥರ ಮಾಡಿದಾಗ ಏನಾಗುತ್ತೆ, ಬ್ರೈನ್ ನ್ಯೂರೋಕೆಮಿಕಲ್ ಚೇಂಜಸ್ಸು ಸ್ಟಾರ್ಟ್ ಆಗುತ್ತೆ. ಸೊ ಡೋಪಮೈನ್ ಜಾಸ್ತಿ ಜಾಸ್ತಿಯಾಗಿ ಆ ಕಿಕ್ ಕೊಡ್ತಾ ಇರುತ್ತೆ ಕುಡಿಯುವಾಗ. ಈಗ ಸಡನ್ನಾಗಿ ಸ್ಟಾಪ್ ಆದಾಗ ಏನಾಗುತ್ತೆ, ಗ್ಲೂಟಮಿನರ್ಜಿಕ್ ಆ್ಯಕ್ಟಿವಿಟೀಸ್ ಅಂತ ಹಲವಾರು ನ್ಯೂರೋಕೆಮಿಕಲ್ ಡಿಸ್ಟರ್ಬೆನ್ಸಸ್ ಬರುತ್ತೆ. ಆವಾಗ ಏನಾಗ್ಬೋದು ಅಂದರೆ ಸಿಂಪಲ್ ವಿಡ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಏನಂದರೆ ಈ ಕ್ರೇವಿಂಗ್ ಶುರುವಾಗುತ್ತೆ, ಆ ಸೆಳೆತ, ಆ ಟೈಮಿಗೆ ಕರೆಕ್ಟಾಗಿ ನಾವು ಹೋಗಿ ಕುಡಿಬೇಕು, ಹೇಗಾರು ಮಾಡಿ ಅದನ್ನು ತೊಗೊಂಬರ್ಬೇಕು ಅಂತ. ಇನ್ನೊಂದು ವಿಡ್ರಾಲ್ ಸಿಂಪ್ಟಮ್ಸಲ್ಲಿ ಕೈಕಾಲು ನಡ್ಕ ಬರೋದು, ನಿದ್ದೆ ಬರದೇ ಇರೋದು, ತುಂಬ ರೆಸ್ಟ್ಲೆಸ್ ಆಗೋದು, ಮತ್ತು ಬೇಜಾರಾಗೋದು, ಇನ್ನೂ ತೀವ್ರವಾಗಿ ಆದಾಗ ಒಂದು 12-16 ಗಂಟೆಗಳು ಕಳೆದು ಹೋಗ್ಬಿಟ್ರೆ, ಏನೂ ಒಂದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡದೇ ಹೋದರೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಎಪಿಲೆಪ್ಸಿ, ಜನರಲೈಸ್ ಟಾನಿಕ್ ಕ್ಲೋನಿಕ್ ಸೀಜರ್ಸ್ ಅಂತ ಹೇಳ್ತೀವಿ, ಅದನ್ನು ನೀವು ಸುಮಾರು ಜನ ನೋಡೇ ಇರ್ತೀರ. ಸೊ ಅದಕ್ಕೂ ಮುಂದಕ್ಕೆ ಹೋಗಬಹುದು ಅಂದರೆ ಒಂದು ಡಿಲೀರಿಯಂ, ಕನ್ಫ್ಯೂಷನ್ ಸ್ಟೇಟ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ, ಬೆಳಿಗ್ಗೆ ಏನು ರಾತ್ರಿ ಏನು ಗೊತ್ತಾಗಲ್ಲ, ಅವರಿಗೆ ಯಾವುದೋ ಏನೋ ಬಗ್ಸ್ ಎಲ್ಲ ಓಡಾಡ್ತಿದೆ, ಹಾವೆಲ್ಲ ಓಡಾಡ್ತಿದೆ, ನನ್ನ ಮುಂದೆ ಏನೇನೋ ಕಾಣಿಸ್ತಾ ಇದೆ, ಆ ಥರ ಇದ್ದಾಗ ಏನಾಗುತ್ತೆ, ಆ ಅಜಿಟೇಷನಲ್ಲಿ ಒಂದು ಅಕ್ಯೂಟ್ ಡಿಪ್ರೆಷನ್ ಅಥವಾ ಖಿನ್ನತೆಗೆ ಒಳಗಾಗಿ, ಅದು ಒಂದು ಡಿಪ್ರೆಷನ್ ಅಂತ ಹೇಳೋ ಬದಲು ಆ ನಿಮಿಷದಲ್ಲಿ ಅವ್ರಿಗೆ ಆ ಅಜಿಟೇಷನಿಂದ ಮೇಲಿಂದ ಜಂಪ್ ಮಾಡಿಬಿಡೋದು, ಇನ್ನೊಂದು ಮತ್ತೊಂದು ಮಾಡೋ ಒಂದು ಸಂದರ್ಭ ಇರುತ್ತೆ. ಅದರಿಂದ ನೀವು ಪ್ರತಿಯೊಬ್ಬರಿಗೂ ನಿಮಗೆ ತಿಳಿದವರಿಗೆ ಹೇಳಿ, ಈ ಥರ ಆಲ್ಕೋಹಾಲ್ ಸಡನ್ ಆಗಿಬಿಟ್ಟಿದ್ರೆ ಈ ರೀತಿ ಸಿಂಪ್ಟಮ್ಸ್ ಬರೋ ಚಾನ್ಸಸ್ ಇರುತ್ತೆ, ದಯಮಾಡಿ ಬೇಗ ಆದಷ್ಟು ಬೇಗ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ 104ಗೆ ಕಾಲ್ ಮಾಡಿದರೆ 104ಅಲ್ಲಿ ಇಡೀ ರಾಜ್ಯದ ಡಿಸ್ಟ್ರಿಕ್ಟ್ ವೈಸ್ ಮನೋವೈದ್ಯರ ಸಂಖ್ಯೆಯನ್ನು ಕೊಡಲಾಗಿದೆ. ಸೊ ಆ್ಯಂಡ್ ಎಲ್ಲರೂ ವರ್ಕ್ ಮಾಡ್ತಿದ್ದಾರೆ ರೌಂಡ್ ದ ಕ್ಲಾಕ್. ಸೊ 104ಗೆ ಕಾಲ್ ಮಾಡಿದರೆ ಆ ಜಿಲ್ಲೆಯ, ಉದಾಹರಣೆಗೆ ಬೀದರಲ್ಲಿ ಯಾವುದೋ ಒಂದು ತಾಲೂಕಲ್ಲಿ ಈ ಥರ ವಿಡ್ರಾಲ್ ಸಿಂಪ್ಟಮ್ಸ್ ಆಗ್ತಿದೆ, ನಿದ್ದೆ ಮಾಡ್ತಾ ಇಲ್ಲ, ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಆ ಥರ ಇತ್ತು ಅಂದರೆ ನೀವು 104ಗೆ ಕಾಲ್ ಮಾಡಿದರೆ ಬೀದರ್ ಸೈಕಿಯಾಟ್ರಿಸ್ಟ್ ಮನೋವೈದ್ಯರ ನಂಬರ್ ಸಿಗುತ್ತೆ ಅವರಿಗೆ. ಸೊ ನೀವು ಮನೋವೈದ್ಯರಿಗೆ ಕಾಲ್ ಮಾಡಿದರೆ ಅವರು ಅದಕ್ಕೇನು ಬೇಕಾದ ಉಚಿತ ಆಪ್ತ ಸಮಾಲೋಚನೆ ಮತ್ತು ಮೆಡಿಸನ್ಸ್ ಅದರ ವ್ಯವಸ್ಥೆ ನಿಮಗೆ ಆಗುತ್ತೆ.
ಸೊ ಇದಲ್ದೀರ ಇನ್ನು ಕೋವಿಡ್ ಅಂದ್ರೆ ಸಾವು ಅನ್ನೋದೊಂದು ತುಂಬ ಭಯ ಆಗಿದೆ. ಎಲ್ಲರೂ ನಿಮ್ಮ ಹತ್ರ ಕೇಳ್ಬೋದು, ಬಿಕಾಸ್ ನೀವು ಸುಮಾರು ಜನ ಪಬ್ಲಿಕ್ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡುವಾಗ. ಸೊ ಕೋವಿಡ್ ಬರದೇ ಇರೋ ಹಂಗೆ ತಡೆಗಟ್ಟಕ್ಕೆ ಈಗಾಗಲೇ ಗೊತ್ತು, ಪದೇ ಪದೇ ಕೈ ವಾಶ್ ಮಾಡಬೇಕು, ಮೂಗು ಕಣ್ಣು ಮೂಗು ಎಲ್ಲ ಮುಟ್ಕೊಳ್ಳೋಕೆ ಮುಂಚೆ ಕೈ ವಾಶ್ ಮಾಡಿರಬೇಕು. ಸೊ ಇದೆಲ್ಲ ಎಲ್ರಿಗೂ ಗೊತ್ತಿದೆ. ಇದ್ರ ಬದಲು ಕೋವಿಡ್ ಪಾಸಿಟಿವ್ ಬಂದರೆ ಕೂಡ ಒಂದು 81% ಸೆಲ್ಫ್ ಲಿಮಿಟಿಂಗ್, ಅದು ಬೇರೆ ಕೆಮ್ಮು ಜ್ವರ ವೈರಲ್ ಇನ್ಫೆಕ್ಷನ್ ಥರ. ಒಂದು 14% ಜನಕ್ಕೆ ಆಸ್ಪತ್ರೆ ಆರೈಕೆ ಬೇಕಾಗುತ್ತೆ, ಇನ್ನೂ ಒಂದು 4% ಜನಕ್ಕೆ ವೆಂಟಿಲೇಟರ್ ಸಪೋರ್ಟ್ ಬೇಕಾಗುತ್ತೆ. ಸೊ ಅದರಿಂದ ಕೋವಿಡ್ ಅಂದರೆ ಸತ್ತೇ ಹೋಗ್ತೀವಿ ಅನ್ನೋ ಒಂದನ್ನು ತಪ್ಪು ನಂಬಿಕೆಯನ್ನು ನೀವು ಹೋಗಲಾಡಿಸ್ಬೇಕು. ಸೊ ಮನೆಯಲ್ಲಿ ನಾವು ಬೆಳಗಿಂದ ರಾತ್ರಿ ತನಕ ಚೆನ್ನಾಗೇ ಇದ್ದಿದ್ದೀವಿ, ಬರೀ ರಾತ್ರಿ ಅಷ್ಟೇ ನಿದ್ದೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀವಿ, ಆ್ಯಕ್ಟಿವ್ ಆಗಿದ್ದೀವಿ, ಅಂದರೂ ವಿಪರೀತ ಆತಂಕ ಆಗ್ತಿದೆ, ಬೇಜಾರಾಗ್ತಿದೆ, ಅಳು ಬರ್ತಿದೆ, ಸತೋಗ್ಬಿಡ್ಬೇಕು ಅನ್ನಿಸ್ತಿದೆ ಅಂತ ಯಾರಾದರೂ ರಿಪೋರ್ಟ್ ಮಾಡಿದರೆ ನಾ ಹೇಳ್ದಂಗೆ ಹತ್ತಿರದ ಮನೋವೈದ್ಯರನ್ನ ಸಂಪರ್ಕ ಮಾಡಿ, ಇಲ್ಲಾಂದರೆ 104ಗೆ ಫೋನ್ ಮಾಡಿಬಿಟ್ಟು ಮನೋವೈದ್ಯರ ನಿಮ್ಮ ಜಿಲ್ಲೆಯ ನಂಬರ್ ತೊಗೊಂಡು ಅವರ ಸಹಾಯ ಪಡೀರಿ. ಮತ್ತು ಓಲ್ಡ್ ಪೇಷಂಟ್ಸ್ ಯಾರಿದ್ದಾರೆ ಅವ್ರಿಗೆ ನಾವು PHCs ತಾಲೂಕು ಹಾಸ್ಪಿಟಲ್ಗೆ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಅವರ ಮಾತ್ರೆಯನ್ನು ಕ್ರಮವಾಗಿ 1 ತಿಂಗಳು ಅಥವಾ 2 ತಿಂಗಳಿಗೆ ಕೊಡಬೇಕು ಅಂತ. ಸೊ ಈ ಎಲ್ಲ ಒಂದು ಸದುಪಯೋಗನ ಮಾಡಿಕೊಳ್ಳಿಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಈ ಒಂದು 5-10 ನಿಮಿಷದ ಮಾತು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು, ಬಹಳ ಒಳ್ಳೆ ಕೆಲಸ ಎಲ್ಲರೂ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ಸ್ ಫಾರ್ ಎ ಪೇಷಂಟ್ ಹಿಯರಿಂಗ್. ಎಲ್ಲರಿಗೂ ಗೊತ್ತಿದೆ ಇನ್ಫಾರ್ಮೇಶನ್ ವಾಟ್ಸಪ್ ಯೂನಿವರ್ಸಿಟಿ ಅಂತಾನೆ ಆಗೋಗ್ಬಿಟ್ಟಿದೆ. ತಪ್ಪು ಮಾಹಿತಿ ಸರಿಯಾದ ಮಾಹಿತಿ ಎಲ್ಲಿ ತಗೋಬೇಕು, ಹೇಗೆ ತಗೋಬೇಕು, ಮತ್ತೆ ಎಲ್ಲಿ ಸಿಗುತ್ತೆ ಮಾಹಿತಿ, ಸರಿಯಾದ ಮಾಹಿತಿ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇದು ನಮ್ಮ ಜಾಗೃತಿ ಕರ್ನಾಟಕ ಒಂದು ಯೂಟ್ಯೂಬ್ ಚಾನಲ್ ಏನಿದೆ, ಇದರಲ್ಲಿ ನಾವು PPTs ಮತ್ತೆ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದ್ದೀವಿ. ಇಲ್ಲಿ ಹೋಗಿ ನೀವು ಎಲ್ಲ ಮಾಹಿತಿಯನ್ನು ಪಡ್ಕೋಬಹುದು. ಮತ್ತೆ ನಮ್ಮ ಸರ್ಕಾರದಿಂದ ಏನೇನು ಮಾಹಿತಿ ಮೇಲ್ ಮುಖಾಂತರ ಮತ್ತೆ ನಿಮ್ಗೆಲ್ಲರಿಗೂ ನಿಮ್ಮ DHO ಮುಖಾಂತರ ಬರುತ್ತೆ ಅದೆಲ್ಲನೂ ತಗೋಬೇಕು ಅಂತ ಕೇಳ್ಕೊತೀವಿ. ತಪ್ಪು ಮಾಹಿತಿ ಮತ್ತೆ ಸರಿಯಾದ ಮಾಹಿತಿ ಮಿತ್ಸ್ ಅಂಡ್ ಫ್ಯಾಕ್ಟ್ಸ್ ಇದರ ಬಗ್ಗೆ ಡಾಕ್ಟರ್ ಮನೋಜ್ ಯುನಿಸೆಫ್ ಅವರು ತಮ್ಮೆಲ್ಲರಿಗೂ ಉದ್ದೇಶಿಸಿ ಮಾತಾಡ್ತಾರೆ, ಅವರು ಇಲ್ಲಿ ಬಂದು ಮಾತಾಡಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಓಕೆ, ಎಲ್ರಿಗೂ ನಮಸ್ಕಾರ. ತುಂಬ ವಿಷಯಗಳನ್ನ ಈಗಾಗಲೇ ನೀವುಗಳು ಆಗಲಿಂದ ಕೇಳ್ತಾ ಇದ್ದೀರಿ. ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ನೀವು ಸಮುದಾಯಕ್ಕೆ ಹೋದಾಗ ಸಾಕಷ್ಟು ಪ್ರಶ್ನೆಗಳು ನಿಮಗೆ ಬರುತ್ತೆ. ಅದರಲ್ಲಿ ತುಂಬ ಪ್ರಶ್ನೆಗಳು ಸರಿಯಾದ ಪ್ರಶ್ನೆಗಳಿರ್ಬೋದು, ಕೆಲವು ಪ್ರಶ್ನೆಗಳು ಅವರು ಈಗಾಗಲೇ ನೋಡಿರುವಂತಹ ಎಲ್ಲರೂ ಕೇಳಿರುವಂತಹ ಘಟನೆಗಳ ಆಧಾರಿತವಾಗಿ ನಿಮ್ಮನ್ನು ಪ್ರಶ್ನೆ ಕೇಳ್ಬೋದು. ಯಾವ ಥರ ಪ್ರಶ್ನೆಗಳು ಕೇಳ್ಬೋದು? ಕೆಲವೊಮ್ಮೆ ಓ ಬಿಸಿನೀರಿಂದ ಸ್ನಾನ ಮಾಡಿದರೆ ನಾವು ಕೊರೋನಾ ವೈರಸ್ ಬರಲ್ವಾ ಅನ್ನುವಂಥ ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳಿಬರ್ತಾ ಇದೆ. ಹಾಗಾಗಿ ನಿಮಗೆಲ್ರಿಗೂ ಗೊತ್ತಿರೋ ಹಂಗೇ ನಮ್ಮ ದೇಹದ ಉಷ್ಣಾಂಶ 37°C ಇರ್ತದೆ. ಹಾಗಾಗಿ ಅದಕ್ಕಿಂತ ಜಾಸ್ತಿ ಬೇಸಿ ಆ ಒಂದು ದೇಹದ ಪರಿಸ್ಥಿತಿಯಲ್ಲೂ ಕೊರೋನಾ ವೈರಸ್ ನಮ್ಮ ದೇಹದಲ್ಲಿ ಇರ್ತದೆ, ಯಾರ್ಯಾರು ಬಾಧಿತರಾಗಿದ್ದಾರೋ ಅವರಿಗೆ. ಹಾಗಾಗಿ ಬಿಸಿನೀರಿಂದ ಸ್ನಾನ ಮಾಡೋದ್ರಿಂದ ಹಾಗಾಗಿ ಈ ರೋಗ ಇಲ್ಲದ್ರ ವೈರಾಣು ಬರಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದೇ ಥರ ಇನ್ನೊಂದು ಪ್ರಶ್ನೆ ಏನು, ಬಿಸಿಲು ಜಾಸ್ತಿ ಆದರೆ ರೋಗಾಣು ಹರಡಲ್ಲ ಸಾಯ್ತವೆ ಅಂತ. ನಿಮ್ಗೆ ಗೊತ್ತಿರ್ಬೋದು ವಿಶ್ವದ ನಾನಾ ಪ್ರದೇಶಗಳಲ್ಲಿ ಬಿಸಿಲು ಜಾಸ್ತಿ ಇರುವಂಥ ಪ್ರದೇಶಗಳಲ್ಲೂ ಬಿಸಿಲು ಕಡಿಮೆ ಇರುವಂಥ ಶೀತ ಪ್ರದೇಶಗಳಲ್ಲೂ ಈ ಕಾಯಿಲೆ ಹರಡ್ತಾ ಇದೆ. ಹಾಗಾಗಿ ಅದನ್ನೂ ನಾವು ಈಗಾಗಲೇ ಯಾವುದೇ ರೀತಿಯಾಗಿ ಆ ಥರದ ರಿಸರ್ಚ್ಗಳು ನಡೆದಿರಲ್ಲ, ಅದು ಸುಳ್ಳು ಅಂತ ನಾವು ಹೇಳಬೇಕಾಗತ್ತೆ. ಹಾಗಾಗಿ ಬಿಸಿಲು ಜಾಸ್ತಿ ಇದ್ದರೂ ಕಡಿಮೆ ಇದ್ರೂ ಈ ಕಾಯಿಲೆ ಬರುವಂಥ ಸಾಧ್ಯತೆಗಳು ಇದೆ, ಸೋಂಕು ಹರಡುವಂಥ ಸಾಧ್ಯತೆ ಇದೆ. ನಿಮೋನಿಯಾ ಲಸಿಕೆ ತಗೊಂಡ್ರೆ ಕೊರೋನಾ ವೈರಸ್ ಬರಲ್ಲ ಅನ್ನೋದು ಇನ್ನೊಂದು ಪ್ರಶ್ನೆ, ಆಗಿಂದಾಗೆ ವಾಟ್ಸಪ್ಗಳಲ್ಲಿ ಮತ್ತು ಸಮುದಾಯದಲ್ಲಿ ಕೇಳಿಬರ್ತಿರುವಂಥ ಪ್ರಶ್ನೆ.
ನಿಮೋನಿಯಾ ಲಸಿಕೆ ನಿಮೋನಿಯಾ ಸೋಂಕು ಹರಡುವಂಥ ರೋಗಾಣುವನ್ನು ತಡೆಗಟ್ಟುತ್ತದೆ, ಅದು ಸತ್ಯ, ನಮಗೆಲ್ಲರಿಗೂ ಗೊತ್ತಿದೆ. ಲಸಿಕೆ ಹಾಕ್ಸ್ಕೋಬೇಕು. ಬಟ್ ಅದರಿಂದ ಕೊರೋನಾ ವೈರಸ್ ತಡೆಗಟ್ಟುವಂಥ ಯಾವುದೇ ರೀತಿಯಾದಂಥ ತಡೆಗಟ್ಟುವಂಥ ಸಾಧ್ಯತೆ ಇಲ್ಲ. ಅದೇ ರೀತಿ ಕೆಲವರು ಕೇಳ್ತಾಯಿದ್ರು, ಈ ಆಲ್ಕೋಹಾಲ್ಸ್ ಮತ್ತು ಸ್ಯಾನಿಟೈಸರ್ನ ಮೈ ಮೇಲೆಲ್ಲ ಹಚ್ಕೊಂಡ್ರೆ, ಬಟ್ಟೆ ಮೇಲೆ ಹಚ್ಕೊಂಡ್ರೆ, ಕೈ ಮೇಲೆ ಹಚ್ಕೊಂಡ್ರೆ, ಇಲ್ಲ ಸ್ನಾನ ಮಾಡಿದರೆ ಅದಾಕೊಂಡು ಬರಲ್ವಾ ಅಂತ. ಆ ಥರ ಏನೂ ಇಲ್ಲ. ನಾವು ಕೊರೋನಾ ವೈರಸ್ ಸೋಂಕು ನಮಗೆ ಯಾವ ಆಲ್ಕೋಹಾಲ್ ಆಧಾರಿತ ಸ್ಯಾನಿಟೈಸರ ಯಾವುದಾದ್ರೂ ಮೈ ಪೂರ್ತಿ ಹಚ್ಕೊಂಡ್ರೆ ಬರುವಂಥ ಸಾಧ್ಯತೆ ಇದೆ. ನಿಮ್ಗೆ ಗೊತ್ತಿದೆ ಅದು ಯಾವ ಥರ ಬರ್ತದೆ ಅಂತ. ಈಗ ಬಾಧಿತ ವ್ಯಕ್ತಿ ಇಲ್ಲ ಸೋಂಕಿತ ವ್ಯಕ್ತಿ ಕೆಮ್ಮುವಾಗ ಸೀನುವಾಗ ಅವನಿಂದ ಡ್ರಾಪ್ಲೆಟ್ಗಳ ಮೂಲಕ ನಮ್ಮ ಮೂಗು ಬಾಯಿಯ ಮೂಲಕ ಸೇರಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಆ ಥರ ಸ್ನಾನ ಮಾಡೋದ್ರಿಂದ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವಂಥದ್ದು ನಮ್ಮದು ಇನ್ನೊಂದು ಮುಖ್ಯವಾದ ಜವಾಬ್ದಾರಿ. ಇನ್ನೊಂದು ಕಾಮನ್ ಆಗಿ ನೀವು ಸಮುದಾಯದಲ್ಲಿ ಹೋಗಬೇಕಾದ್ರೆ ಕೇಳುವಂಥ ಪ್ರಶ್ನೆ, ಈ ಮಾಂಸ ಮೀನು ಮೊಟ್ಟೆ ಎಲ್ಲ ತಿನ್ಬೋದಾ, ಅದರಿಂದ ಬರುತ್ತೆ ಅಂತ ಹೇಳಿ ಸಾಕಷ್ಟು ಒಂದು ತಪ್ಪು ಸಂದೇಶಗಳು ರವಾನೆ ಆಗಿತ್ತು. ಹಾಗಾಗಿ ಅದನ್ನೂ ನೀವು ಹೇಳ್ಬೋದು, ಯಾವುದೇ ಮಾಂಸಾಹಾರನೂ ಕೊರೋನಾ ವೈರಸ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾವುದೇ ಮಾಂಸಾಹಾರ ಸೇವನೆ ಮಾಡಬೇಕಾದ್ರೆ ಪೂರ್ಣ ಪ್ರಮಾಣದಲ್ಲಿ ಅದು ಬೇಯಿಸಿದ ಆಹಾರವನ್ನು ನಾವು ತಿನ್ನಬೇಕಾಗುತ್ತೆ, ಯಾವುದೇ ಅದರ ಆಹಾರ ಮಾಂಸಾಹಾರ ಆಗಿರ್ಬೋದು. ಇನ್ನು ತುಂಬ ಇನ್ನೊಂದು ಪ್ರಶ್ನೆ ಏನು, ಎಲ್ಲ ಇದು ಈ ಕಾಯಿಲೆ ವಾಸಿ ಆಗುತ್ತಾ, ಇಲ್ಲರ ಈ ಸೋಂಕು ವಾಸಿ ಆಗುತ್ತಾ, ಇಲ್ಲಾದರೆ ಮತ್ತೆ ಬರುತ್ತಾ ಅನ್ನುವ ಪ್ರಶ್ನೆಗಳು ಮತ್ತೆ ಆಗಾಗ ನೀವು ಸಮುದಾಯದಲ್ಲಿ ನಿಮ್ಮನ್ನ ಕೇಳ್ಬೋದು. ಹಾಗಾಗಿ ನಿಮಗೆ ಗೊತ್ತಿರ್ಬೋದು, ಈಗಾಗಲೇ ವೈದ್ಯರುಗಳು ಸಾಕಷ್ಟು ಜನ ಇದರಲ್ಲಿ ಮಾತಾಡಿದ್ದಾರೆ. ಶೇಕಡ 70-75% ಜನಕ್ಕೆ ಸಣ್ಣ ಗುಣಲಕ್ಷಣ ಬಂದ್ರೂ ಸಹ ಸಣ್ಣ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಬೋದು, ಅದಕ್ಕೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ಗಳನ್ನ ನಮ್ಮ ವೈದ್ಯರು ಕೊಡ್ತಾರೆ. ಇನ್ನೊಂದು ಬೇರೆ ಚಿಕಿತ್ಸೆ ಸಂಪೂರ್ಣವಾಗಿ ಗುಣಪಡಿಸುವಂಥ ಚಿಕಿತ್ಸೆಯನ್ನು ಈ ಮಟ್ಟಿಗೆ ಇನ್ನೂ ಲಭ್ಯ ಇಲ್ಲ, ಅದು ರಿಸರ್ಚ್ ಹಂತದಲ್ಲಿದೆ, ಅದನ್ನ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೊಂದು ಬಹು ಮುಖ್ಯವಾದ ಪ್ರಶ್ನೆ ನಿಮಗೆ ಕೇಳ್ಬೋದು, ಬೆಳ್ಳುಳ್ಳಿ ಶುಂಠಿ ಈ ಥರದ ಮನೆ ಮದ್ದುಗಳು ಮಾಡೋದ್ರಿಂದ ಈ ಕಾಯಿಲೆಗಳು ಬರುತ್ತಾ, ಈ ಸೋಂಕು ಹರಡುತ್ತಾ, ಹರಡನ್ನ ತಡೆಗಟ್ಬೋದಾ ಅನ್ನೋದು ನಿಮಗೆ ಹಾಗಾಗಿ ನಾವು ವಾಟ್ಸಪ್ಗಳಲ್ಲೂ ನೋಡ್ತಾ ಇದ್ದೀವಿ, ಸಮುದಾಯದಲ್ಲೂ ನೋಡ್ತಾ ಇದ್ದೀವಿ. ಹಾಗಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿ ಈ ಥರದ ಮನೆ ಮದ್ದುಗಳಲ್ಲಿನ ನಾವು ಸೇವಿಸ್ಬೋದು, ಅದಕ್ಕೆ ಆದಂಥ ಕೆಲವು ಒಳ್ಳೆ ಗುಣಗಳಿದ್ದಾವೆ, ಅದು ಆ ಪ್ರಯೋಜನ ನಮಗೆ ಸಿಗ್ಬೋದು. ಆದರೆ ಕೊರೋನಾ ವೈರಸ್ ಅದರಿಂದ ತಡೆಗಟ್ಟೋದಕ್ಕೆ ಸಾಧ್ಯ ಇಲ್ಲ. ದೇಹದಿಂದ ಹೊರಗಡೆ ಬಂದರೆ ಎಷ್ಟು ಹೊತ್ತು ಈ ವೈರಸ್ ಬದುಕುತ್ತೆ ಅನ್ನೋದು ಇನ್ನೊಂದು ಪ್ರಶ್ನೆ ಆಗಾಗ ಸಮುದಾಯದಲ್ಲಿ ಕೇಳ್ತಾ ಇದೆ. ಹಾಗಾಗಿ ನಿಮಗೆ ಗೊತ್ತಿರ್ಬೋದು, ಸಾರ್ಸು ಮತ್ತು ಮರ್ಸ್ ಈ ಥರದ ಒಂದು ಸೋಂಕುಗಳಿಗೆ ಅವ್ರೇನು ಹೇಳ್ತಾಯಿದ್ರು, 8-24 ಗಂಟೆ ಅದು ಒಂದು ಸತಿ ದೇಹದಿಂದ ಹೊರಗಡೆ ಬಂದರೆ ಹೊರಗಡೆನ ಪರಿಸರದಲ್ಲಿ ಬದುಕ್ತದೆ ಅಂತ. ಈಗ ಕೊರೋನಾ ವೈರಸ್ ಸಂಬಂಧಪಟ್ಟಂಗೆ ಆ ಥರದ ಅಂಕಿಅಂಶಗಳು ಇಲ್ಲದ್ರೆ ಅದರ ರಿಸರ್ಚ್ ಪ್ರಗತಿಯಲ್ಲಿ ಇರೋದ್ರಿಂದ ಅದು ಇನ್ನೂ ನಮಗೆ ಆ ವಿಷಯಗಳು ನಮಗೆ ಗೊತ್ತಾಗ್ತದೆ. ಇನ್ನೊಂದು ಪ್ರಶ್ನೆ, ಬಹುಮುಖವಾದ ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಏನು ಬರ್ತಾ ಇದೆ, ಸೊಳ್ಳೆಗಳು ಕಚ್ಚೋದ್ರಿಂದ ಕೊರೋನಾ ವೈರಸ್ ಹರಡ್ತದ ಅನ್ನುವಂಥದ್ದು. ಇಲ್ಲ, ಸೊಳ್ಳೆಗಳು ಕಚ್ಚೋದ್ರಿಂದ ಈ ವೈರಸ್ಸು ಹರಡೋದಿಲ್ಲ. ನಿಮಗೆ ಗೊತ್ತಿರ್ಬೋದು, ಇದು ಕೆಮ್ಮುವಾಗ ಸೀನುವಾಗ ಡ್ರಾಪ್ಲೆಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ಆ ಮುಖಾಂತರ ಮಾತ್ರ ಹರಡುತ್ತೆ. ಈಗ ಕೊರೋನಾ ವೈರಸ್ ಚಿಕಿತ್ಸೆ ಆ್ಯಂಟಿಬಯೋಟಿಕ್ಸ್ ಪರಿಣಾಮಕಾರಿಯಾ ಅಂತ ಪ್ರಶ್ನೆಗಳು ವಾಟ್ಸಪ್ಪಲ್ಲಿ ಓಡಾಡ್ತಾ ಇದೆ. ಹಾಗಾಗಿ ಇಲ್ಲ, ಅವು ಆ್ಯಂಟಿಬಯೋಟಿಕ್ಸ್ ಏನಿದ್ರೂ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡ್ತದೆ, ಇದು ಈ ಥರ ಕೊರೋನಾ ವೈರಸ್ ಸೋಂಕಿಗೆ ಕೆಲಸ ಮಾಡೋದು. ಈ ಥರದ ಪ್ರಶ್ನೆಗಳು ನಮಗೆ ಸಮುದಾಯದಲ್ಲಿ ಸಾಕಷ್ಟು ಬರ್ತವೆ. ನೀವು ಮೊದಲ ಹಂತದ ಅದಲ್ಲಿ ಜನ ಸಮುದಾಯದ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀರಿ, ಅವರ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಿ. ಹಾಗಾಗಿ ಸಮಾಧಾನದಿಂದ ಈ ವಿಷಯಗಳನ್ನ ನೀವು ನೋಡ್ಕೋಬೇಕು. ಈ ಪ್ರೆಸೆಂಟೇಷನ್ನು ನಿಮಗೆ ಬರ್ತದೆ. ಹಾಗಾಗಿ ಈ ವಿಷಯಗಳನ್ನ ಮತ್ತೆ ಮತ್ತೆ ನೀವು ಒಳ್ಳೆ ಸೋರ್ಸ್ಗಳಿಂದ, ಆರೋಗ್ಯ ಇಲಾಖೆಯಿಂದ ಕೊಡುವಂಥ ಮಾಹಿತಿ ಕೈಪಿಡಿ ಆಗಿರ್ಬೋದು, WHO ಯುನಿಸೆಫ್ ಇಂಥ ಸಂಸ್ಥೆಗಳು ಕೊಡುವಂಥ ಮಾಹಿತಿ ಕೈಪಿಡಿಗಳಿಂದ ನೀವು ಜನಗಳಿಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನು ತಲುಪಿಸುವಂಥದ್ದು. ಆದಷ್ಟು ತಪ್ಪು ಕಲ್ಪನೆಗಳು ಕಟ್ಟುಕತೆಗಳನ್ನ
ನಾವು ಆ ಸಮಯದಲ್ಲೇ ನಾವು ಅದನ್ನು ತಪ್ಪಾಗಿರುವಂಥ ವಿಷಯವನ್ನು ಅಲ್ಲೇ ತಿಳಿಸಿಕೊಡುವಂಥದ್ದು, ಸರಿಯಾದ ಮಾಹಿತಿಯನ್ನು ತಿಳಿಸ್ಕೊಡುವಂಥದ್ದು ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯ ಮಾಹಿತಿಯನ್ನು ನಾವು ಜನಗಳಿಗೆ ಹರಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಸೋಂಕನ್ನು ಹರಡೋದಕ್ಕೆ ನೀವುಗಳೆಲ್ಲ ಸಾಕಷ್ಟು ಪ್ರಯತ್ನ ಪಡ್ತಾಯಿದ್ದೀರಿ. ನಿಮ್ಮೆಲ್ಲರ ಒಂದು ಈ ಪ್ರಯತ್ನದಿಂದನೇ ನಾವು ಈ ಒಂದು ಕಾಯಿಲೆಯ ವಿರುದ್ಧ, ಈ ಒಂದು ಸೋಂಕಿನ ವಿರುದ್ಧ ಹೋರಾಡಿ ಗೆಲ್ಬೋದು ಅನ್ನುವಂಥದ್ದು ಹೇಳ್ತಾ ನಿಮಗೆಲ್ರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ ಸರ್. ತಮಗೆ ಇಷ್ಟೊತ್ತು ನೀವು ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸನ್ನು ತಿಳಿಸ್ಕೊಟ್ಟಿದ್ದೀರಾ. ಇವಾಗ ನಾವು ಎಲ್ಲರೂ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನನ್ನು, ನಿಮ್ಮ ಪ್ರಶ್ನೆಗಳನ್ನು ತಗೊಳ್ಳೋಣ. ಡಾಕ್ಟರ್ ಅಶೋಕ್, ಡಾಕ್ಟರ್ ಲೋಕೇಶ್ ಅವರು ಬರಬೇಕು ಅಂತ ಕೇಳ್ಕೊತೀನಿ, ಮತ್ತು ಡಾಕ್ಟರ್ ರವಿಕುಮಾರ್ ಸರ್ ಬರ್ತಾರೆ ನಮ್ಮ ಜೊತೆಯಲ್ಲಿ. ತಾವೆಲ್ಲರೂ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದೀರಾ, ಅದನ್ನು ನಾವು ಆಲ್ರೆಡಿ ನೋಟ್ ಮಾಡ್ಕೊಂಡಿದ್ದೀವಿ. ಸರ್ ಲೋಕೇಶ್ ಸರ್ ಬರ್ತಾರೆ ಮತ್ತು ಡಾಕ್ಟರ್ ರವಿಕುಮಾರ್ ಸರ್ ಬರ್ತಾರೆ. ತಾವು ಎಲ್ಲರೂ ಇವಾಗ ನೋಡ್ತಾ ಇದ್ದೀರಿ ಲೈವ್ ಚಾಟಲ್ಲಿ, ಅಲ್ಲಿ ನೀವು ಟೈಪ್ ಮಾಡಿ ಕಳಿಸ್ಬೋದು ಪ್ರಶ್ನೆಗಳನ್ನು, ನೀವು ಟೈಪ್ ಮಾಡಿ ಕಳಿಸ್ಬೋದು. ಈಗಾಗಲೇ ಕೆಲವೊಂದು ಪ್ರಶ್ನೆಗಳು ನಾನು ಕೇಳ್ತೀನಿ. ಪ್ಲೀಸ್ ಸ್ಪೆಸಿಫೈ ದ ಡಬ್ಲ್ಯೂ ಎಚ್ ಒ ಗೈಡೆಡ್ ಪ್ರೊಫಿಲಾಕ್ಸಿಸ್ ಫಾರ್ ಪ್ರೈಮರಿ ಕೇರ್. ಸರ್ ಲೋಕೇಶ್ ಸರ್, ಪ್ರೈಮರಿ ಕೇರ್ ನಾವು ಈಗಾಗಲೇ ಕಮಿಷನರ್ ಅವರು ಒಂದು ನೋಟಿಫಿಕೇಶನ್ ಕಳಿಸಿದರೆ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದನೂ ಟ್ರೀಟ್ಮೆಂಟ್ ಗೈಡ್ಲೈನ್ಸ್ ಈಗಾಗಲೇ ಬಂದಿದೆ. ಸೊ ಇಫ್ ಯು ಸೀ ದೇರ್ ಈಸ್ ನೋ ಪ್ರಾಪರ್ ಟ್ರೀಟ್ಮೆಂಟ್ ಆ್ಯಸ್ ಆಫ್ ನೌ ಅವೈಲೇಬಲ್, ಬಟ್ ದೇರ್ ಆರ್ ಸಮ್ ಟ್ರೀಟ್ಮೆಂಟ್ ರೆಜಿಮೆನ್ಸ್ ವಿಚ್ ಸಮ್ ಕಂಟ್ರೀಸ್ ಬೇಸ್ಡ್ ಆನ್ ಸಮ್ ರಿಸರ್ಚ್ ಅವೈಲೇಬಲ್ ಆರ್ ಅಡ್ವೊಕೇಟಿಂಗ್ ಅಲ್ವಾ. ಸೊ ಡಬ್ಲ್ಯೂ ಎಚ್ ಒ ಡಸ್ ನಾಟ್ ಹ್ಯಾವ್ ಎನಿ ಪ್ರೊಫಿಲಾಕ್ಟಿಕ್ ರೆಜಿಮೆನ್ ಪ್ರಿಸ್ಕ್ರೈಬ್ಡ್ ಆ್ಯಸ್ ಆಫ್ ನೌ ಆ್ಯಸ್ ಆನ್ ಟುಡೇ. ಆದರೆ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಸರ್ಟನ್ ಹೈರಿಸ್ಕ್ ಗ್ರೂಪ್ಸ್ ಆ್ಯಂಡ್ ಪೀಪಲ್ ಹೂ ಆರ್ ಟೇಕಿಂಗ್ ಕೇರ್ ಆಫ್ ದ ಪಾಸಿಟಿವ್ ಪೇಷಂಟ್ ಅಂಡರ್ ಸಪೋರ್ಟಿವ್ ಅಂಡರ್ ಪ್ರಾಪರ್ ಮೆಡಿಕಲ್ ಸೂಪರ್ವಿಷನ್ ತಗೋಬೋದು ಅಂತ ನಿಮಗೆ ಕ್ಲಿನಿಕಲ್ ಗೈಡ್ಲೈನ್ಸ್ ಯಾವುದು ಲೇಟೆಸ್ಟ್ ಆಗಿ 3 days ಬ್ಯಾಕ್ ಕಮ್ಯುನಿಕೇಟ್ ಆಗಿದೆ ಅದರಲ್ಲಿ ತಿಳಿಸಲಾಗಿದೆ. ಸೊ ಡಬ್ಲ್ಯೂ ಎಚ್ ಒ ಡಸಂಟ್ ಹ್ಯಾವ್ ಒನ್, ಬಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಕಮ್ಯುನಿಕೇಟೆಡ್ ಒನ್ ವಿಚ್ ಸ್ಟೇಟ್ ಗೌರ್ಮೆಂಟ್ ಆಲ್ಸೋ ಹ್ಯಾಸ್ ಸೆಂಟ್ ಥ್ರೂ ಕಮಿಷನರ್ ಲೆಟರ್. ನಮ್ಮ ಆರೋಗ್ಯ ಕಾರ್ಯಕರ್ತರು ಮತ್ತು ಡಾಕ್ಟರ್ಸ್ ಪ್ರೊಫಿಲಾಕ್ಸಿಸ್ ಹೇಗೆ ತಗೋಬೇಕು ಅಂತ ಕೇಳ್ತಾ ಇದ್ದಾರೆ. ಹೈಡ್ರಾಕ್ಸಿಕ್ಲೋರೋಕ್ವಿನ್ ನಾವು ಎಲ್ಲ ಆರೋಗ್ಯ ಕಾರ್ಯಕರ್ತರಿಗೆ ತಗೋಬೇಕು ಅಂತ ಹೇಳಿಲ್ಲ. ಆಸ್ ಆಫ್ ನೌ ಯಾರು ಕೇರ್ ಮಾಡ್ತಾ ಇದ್ದಾರೆ ಪಾಸಿಟಿವ್ ಪೇಷಂಟ್ಸ್ಗೆ ಅವರಿಗೆ ಹಾಗೂ ಅವರ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಯಾರು ಬಂದಿದ್ದಾರೆ ಕನ್ಫರ್ಮ್ ಪಾಸಿಟಿವ್ ಕೇಸ್ಗೆ ಅವ್ರಿಗೆ ಮಾತ್ರ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ರೆಕಮೆಂಡೆಡ್. ಇದು ಆಲ್ಸೋ ಇನ್ ದ ಆಸ್ ಪರ್ ಡಾಕ್ಯುಮೆಂಟೇಶನ್ ಅವೈಲೇಬಲ್, ಒಂದ್ಸತಿ ಇನ್ಫೆಕ್ಷನ್ ಬಂದರೆ ಇನ್ನೊಂದ್ಸತಿ ಬರುತ್ತೆ ಇಲ್ಲ ಬರಲ್ಲ ಅನ್ನೋದು ಇನ್ನೂ ಏನು ಸಾಬೀತಾಗಿಲ್ಲ. ಬಟ್ ದೇರ್ ಹ್ಯಾವ್ ಬೀನ್ ಕಪಲ್ ಆಫ್ ಇನ್ಸ್ಟೆನ್ಸಸ್ ವೇರ್ ಪರ್ಸನ್ಸ್ ಹ್ಯಾವ್ ಬೀನ್ ಕ್ಯೂರ್ಡ್ ಹ್ಯಾವ್ ಡೆವಲಪ್ಡ್ ಸಮ್ ಸಿಂಪ್ಟಮ್ಸ್ 2 or 3 weeks ಲೇಟರ್ ಬಟ್ ನಾಟ್ ಟೆಸ್ಟೆಡ್ ಪಾಸಿಟಿವ್. ಓಕೆ, ಸೊ ಮತ್ತೆ ರೀಇನ್ಫೆಕ್ಷನ್ ಆಗುತ್ತೆ ಆಗಲ್ಲ ಅನ್ನೋದು ಇನ್ನೂ ಕ್ಲಿಯರ್ ಆಗಿ ಏನು ಕನ್ಫರ್ಮ್ ಆಗಿಲ್ಲ. ಬಟ್ ದ ಆಂಟಿಬಾಡೀಸ್ ವಿಚ್ ಡೆವಲಪ್ ಆಫ್ಟರ್ ದ ಕ್ಯೂರ್ ರಿಮೈನ್ ಫಾರ್ ಎ ಕ್ವೈಟ್ ಲಾಂಗರ್ ಟೈಮ್. ಸೊ ದಟ್ ಹ್ಯಾಸ್ ಬೀನ್ ಪ್ರೂವ್ಡ್ ಇನ್ ಕ್ವೈಟ್ ಎ ಫ್ಯೂ ಆಫ್ ದ ಸ್ಟಡೀಸ್ ವಿಚ್ ಆರ್ ಅವೈಲೇಬಲ್. ಸರ್, ವಾಟ್ ಅಬೌಟ್ ದೋಸ್ ಡಯಾಬಿಟಿಸ್ ಪೇಷಂಟ್ಸ್ ಹೂ ಆರ್ ಇನ್ ಲಾಕ್ಡೌನ್ ಆ್ಯಂಡ್ ಡಿಪ್ರೆಷನ್, ಅವ್ರಿಗೆ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ರಜನಿಯವ್ರು ನಿಮಗೆ ಸಾಕಷ್ಟು ಮಾತಾಡಿರ್ಬೇಕು. ಈಗ ಈ ಕೋವಿಡ್ ಎಷ್ಟು ಮಟ್ಟಿಗೆ ಪ್ರಾಬ್ಲಮ್ ಆಗಿದೆಯಪ್ಪ ಅಂತ ಹೇಳಿದ್ರೆ ಡಿಪ್ರೆಷನ್, ಆ್ಯಂಗ್ಸೈಟಿ ಬೋತ್ ಆರ್ ಬಿಕಮಿಂಗ್ ವೆರಿ ವೆರಿ ಕಾಮನ್. ಪಾಪ ಮನೇಲಿ ಇರ್ತಾರಲ್ಲ ವಯಸ್ಸಾದವರು, ಅವ್ರ ಪಾಪ ಡಯಾಬಿಟೀಸ್ ಇರುತ್ತೆ, ಹೈಪರ್ ಟೆನ್ಷನ್ ಇರುತ್ತೆ. ನಾವೆಲ್ಲ ನ್ಯೂಸ್ ಪೇಪರಲ್ಲಿ ಓದ್ತೀವಿ, ಅಲ್ಲಿ ಓದ್ತೀವಿ, ಟಿ ವಿ ನೋಡ್ತಾರೆ ತುಂಬ. ಈಗ ಜನ ಮನೇಲಿ ಕುತ್ಕೊಂಡು ಗಂಟೆಗಟ್ಟಲೆ ಟಿ ವಿ ನ್ಯೂಸ್ ನೋಡೋದು, ಟಿ ವಿ 9 ಎಲ್ಲ ಟಿ ವಿ ಚಾನಲ್ಗಳು ನೋಡೋದ್ರಿಂದ ಇನ್ನೂ ಹೆಚ್ಚಿನ ಗಾಬರಿ ಆಗುತ್ತೆ. ಏನು ನಮ್ಮ ಅಡ್ವೈಸ್ ಏನು, ಸಾಕಷ್ಟು ಟಿ ವಿ ನ್ಯೂಸ್ ಬಿಟ್ಬಿಟ್ಟು ಮಹಾಭಾರತ ನೋಡಿ, ರಾಮಾಯಣ ನೋಡಿ, ಆಮೇಲೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಬೇಕು. ಈಗ ಒಂದು ಪಾಯಿಂಟ್ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮಿತ್ರರೇ, ಸಿ ಯಂಗ್ ಪೀಪಲ್ ದೇ ಗೆಟ್ ದೇ ಹ್ಯಾವ್ ಗುಡ್ ಇಮ್ಯುನಿಟಿ, ಓಕೆ, ಬಟ್ ಅಟ್ ದಿ ಸೇಮ್ ಟೈಮ್ ದಿ ಓಲ್ಡ್ ಪೀಪಲ್ ಬಿಕಾಸ್ ಆಫ್ ದಿ ಕೋಮಾರ್ಬಿಡಿಟಿ, ಬಿಕಾಸ್ ಆಫ್ ದಿ ಏಜ್ ಇಟ್ ಸೆಲ್ಫ್, ದೇ ಆರ್ ಅಟ್ ಎ ಹೈಯರ್ ರಿಸ್ಕ್. ಅದಕ್ಕೆ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂದರೆ ನಮ್ಮ ಮನೇಲಿ ಇರ್ತಕ್ಕಂಥ ನಮ್ಮ ವಯಸ್ಸಾದ ವ್ಯಕ್ತಿಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಅದಕ್ಕೆ ಏನು ಮಾಡಬೇಕು, ಅವ್ರಿಗೆ ನಾವು ಕೆಲವು ಬೇಸಿಕ್ ಅಡ್ವೈಸ್ ಕೊಡಬೇಕು.
ಮನೆ ಬಿಟ್ಟು ಆಚೆ ಕಡೆ ಹೋಗ್ಲೇಬೇಡಿ, ನಿಮ್ಮ ರೂಮಲ್ಲಿ ನೀವಿರಿ, ನೀವು ಅಷ್ಟೇ, ನೀವು ನೀವು ಆಸ್ ಎ ಡಾಕ್ಟರ್ ಆಸ್ ಎ ನಿಮ್ಮ ಬೇರೆ ಆಫೀಸರ್ಸ್ ನಾವು ಮನೆಗೆ ಹೋಗ್ತೀವಲ್ಲ, ವಿ ಶುಡ್ ಟೇಕ್ ಪ್ರಾಪರ್ ಕೇರ್ ಟು ಸ್ಯಾನಿಟೈಸ್ ಅವರ್ ಸೆಲ್ಸ್ ಬಿಫೋರ್ ಎಂಟ್ರಿಂಗ್ ದಿ ಹೋಮ್. ನಿಮ್ಮ ತಾಯಿಗೆ ನೀವು ಮಾತಾಡಕ್ಕೆ ಮುಂಚೆ, ನಿಮ್ಮ ಮಕ್ಕಳು ನೀವು ಮಾತಾಡಕ್ಕೆ ಮುಂಚೆ ಡೈರೆಕ್ಟಾಗಿ ನೀವು ಏನು ಮುಟ್ಟದಲ್ಲ ಡೈರೆಕ್ಟಾಗಿ ಬಾತ್ರೂಮ್ಗೆ ಹೋಗಿ ನಿಮ್ಮ ಎಲ್ಲ ಬಟ್ಟೆಗಳನ್ನು ತೆಗೆದು ಸೋಪ್ ನೀರಲ್ಲಿ ನೆನೆಸಿ ನೀವು ತಲೆಯಿಂದ ಕಾಲುವರೆಗೆ ಪೂರ್ತಿ ಸ್ನಾನ ಮಾಡಿ ಎಲ್ಲ ಮಾಡ್ಕೊಂಡು ನಿಮ್ಮ ಮೊಬೈಲ್ ಕೂಡ ಕ್ಲೀನ್ ಮಾಡ್ಕೋಬೇಕು. ನಿಮ್ಮ ಮೊಬೈಲ್ ಇಸ್ ವೆರಿ ವೆರಿ ಡೇಂಜರಸ್. ಇದೆಲ್ಲ ಮಾಡ್ಕೊಂಡ್ರೆ ನಿಮ್ಮ ಮನೆ ಇರ್ತಕ್ಕಂಥ ವಯಸ್ಸಾದವರು ಅವರಿಗೆ ನೀವು ತಪ್ಪಿಸ್ಬೋದು ಇನ್ಫೆಕ್ಷನ್, ನಿಮ್ಮ ಮಕ್ಕಳಿಗೆ ನೀವು ತಪ್ಪಿಸ್ಬೋದು. ಸೊ ನಮ್ಮ ಫ್ಯಾಮಿಲಿಗೆ ನೋಡ್ಕೊಳ್ಳೋದು ನಮ್ಮ ಪ್ರಯಾರಿಟಿ. ಒಂದು ಕಡೆ ಡಿಪ್ರೆಷನ್, ಇನ್ನೊಂದು ಕಡೆ ಪಾಸಿಬಿಲಿಟಿ ಆಫ್ ಇನ್ಫೆಕ್ಷನ್ ಇಟ್ ಸೆಲ್ಫ್. ಸೊ ನಾವು ಅಪ್ಪ ಅವರು ಆಚೆ ಕಡೆ ಹೋಗೋ ತಪ್ಪಿದ್ರು ಕೂಡ ನಾವು ಅವ್ರಿಗೆ ಇನ್ಫೆಕ್ಷನ್ ಕೊಡೋದ್ರೆ ನಾವು ವಿ ಹ್ಯಾವ್ ಟು ಜಸ್ಟ್ ಪ್ರಿವೆಂಟ್ ಇಟ್. ಕೆಲವೊಂದು ಪ್ರಶ್ನೆ, ಇವಾಗ ಡ್ರಾಪ್ಲೆಟ್ ಆರ್ ಏರ್ ಬಾರ್ನ್ ಅಂತ ಕೇಳಿದ್ದಾರೆ, ಈಗ ಈಗಾಗಲೇ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀವಿ ಇಟ್ ಇಸ್ ನಾಟ್ ಏರ್ ಬಾರ್, ಇಟ್ ಇಸ್ ಎ ಡ್ರಾಪ್ಲೆಟ್. ಆಸ್ ಆಫ್ ನೌ, ಆಸ್ ಆಫ್ ನೌ ದೇರ್ ಇಸ್ ನಾಟ್ ಎನಫ್ ಎವಿಡೆನ್ಸ್ ಟು ಸೇ ಇಟ್ ಇಸ್ ಏರ್ ಬಾರ್. ಸರ್, ಪ್ಲೀಸ್ ಶೋ ಸ್ಯಾಂಪಲ್ ಕಲೆಕ್ಷನ್ ಅಂಡ್ ಟೆಸ್ಟಿಂಗ್ ಪ್ರೊಸೀಜರ್ ಇನ್ ಕೋವಿಡ್ 19 ಪೇಷಂಟ್ ಅಂತ ಕೇಳ್ತಾ ಇದ್ದಾರೆ. ಇದು ಸ್ಯಾಂಪಲ್ ಕಲೆಕ್ಷನ್, ನಾವು ವಿಡಿಯೋನ ಮಾಡಿ ನಿಮ್ಮ ಈ ಜಾಗೃತಿ ಕರ್ನಾಟಕ ಚಾನೆಲ್ ಏನಿದೆ ಯೂಟ್ಯೂಬ್ ಅದರಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ, ಅದರಲ್ಲಿ ತಾವೆಲ್ಲರೂ ನೋಡ್ಬೋದು. How proper contact tracing is happening? What measures included so that we can also adopt at root level? Contact tracing ಬಗ್ಗೆ ಏನೇನು ಮೆಷರ್ಸ್ ತಗೋಬೇಕು ಆಲ್ರೆಡಿ ನಿಮ್ಗೆಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಡಾಕ್ಟರ್ ಲೋಕೇಶ್ ಸರ್ ಅವರು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಬಗ್ಗೆ. ಕಾಂಟ್ಯಾಕ್ಟ್ ಟ್ರೇಸಿಂಗ್ ಬಗ್ಗೆ ನಾವು ಒಂದು ಈ ಜಾಗೃತಿ ಕರ್ನಾಟಕ ಚಾನಲಲ್ಲಿ ಒಂದು ವಿಡಿಯೋನ ನಂದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ, ತಾವು ಅದರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಪ್ರೈಮರಿ ಹೇಗೆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಬೇಕು, ಸೆಕೆಂಡ್ರಿ ಹೇಗೆ, ಮತ್ತು ಪ್ರೈಮರಿಯಲ್ಲಿ ಹೈ ರಿಸ್ಕ್ ಏನು ಮಾಡಬೇಕು, ಲೋ ರಿಸ್ಕ್ ಏನು ಮಾಡಬೇಕು, ಅದೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಈ ಯೂಟ್ಯೂಬ್ ಚಾನಲಲ್ಲಿ. ಆ ವಿಡಿಯೋ ಇದೆ, ತಾವು ನೋಡ್ಬೋದು. ಪ್ರಾಬ್ಲಿ ಒಂದು ಸಿನಾರಿಯೋ ಇಂದ ಎಕ್ಸ್ಪ್ಲೈನ್ ಮಾಡೋಣ ಅಲ್ಲ. ಇವಾಗ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಂದರೆ ನಾವು ಸೇ ಫಾರಿನ್ ಟ್ರಾವೆಲರ್, ಯಾರು ಇಂಟರ್ನ್ಯಾಷನಲ್ ಟ್ರಾವೆಲರ್ ಬಂದಿದ್ದಾರೆ 14 ಡೇಸ್ ಮುಂಚೆ, ಇವಾಗ 14ನೇ ದಿನ ಆಗ್ತಾ ಇದೆ, ಅವರು ಪಾಸಿಟಿವ್ ಟೆಸ್ಟ್ ಆಗಿದ್ದಾರೆ ಅಲ್ವಾ. ಸೊ ಅವರಲ್ಲಿ ನಾವು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಹೇಗೆ ಮಾಡ್ತೀವಿ, ಅವರು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿದಾಗ ಫ್ಲೈಟ್ ಅಲ್ಲಿ ಅವ್ರ ಮುಂದೆ ಮೂರು ಹಿಂದೆ ಮೂರು ಯಾರ್ಯಾರು ಕುತ್ಕೊಂಡಿದ್ರು ಅಕ್ಕಪಕ್ಕ ಸೇರಿ ಅವರೆಲ್ಲ ನಾವು ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಲಿಸ್ಟ್ ಮಾಡ್ಕೋತೀವಿ. ಫ್ಲೈಟ್ ಅಲ್ಲಿ ಬೇರೆ ಯಾರ್ಯಾರು ಬಂದಿದ್ರು ದೇ ವಿಲ್ ಬಿ ಲಿಸ್ಟೆಡ್ ಎಸ್ ಸೆಕೆಂಡರಿ ಕಾಂಟ್ಯಾಕ್ಟ್. ಆಮೇಲೆ ಅವರು ನಾವು ಒಂದೊಂದು ಹಿಸ್ಟ್ರಿ ಕೇಳಬೇಕು ಅವ್ರನ್ನ ಪಾಸಿಟಿವ್ ಕನ್ಫರ್ಮ್ ಕೇಸಿಂದ. ಸೊ ಫ್ಲೈಟ್ ಅಲ್ಲಿ ಇಳಿದ್ರಲ್ಲ, ಹೇಗೆ ಬಂದ್ರಿ, ಸೊ ನಾನು ಟ್ಯಾಕ್ಸಿಯಲ್ಲಿ ಬಂದೆ, ಸೊ ಟ್ಯಾಕ್ಸಿ ಡ್ರೈವರ್ ಏನು, ಹೆಸರೇನು, ಸೊ ಹೀ ಬಿಕಮ್ಸ್ ದ ಪ್ರೈಮರಿ ಕಾಂಟ್ಯಾಕ್ಟ್. ಸೊ ಫ್ಯಾಮಿಲಿ ಆಫ್ ಟ್ಯಾಕ್ಸಿ ಡ್ರೈವರ್ ಬಿಕಮ್ ಸೆಕೆಂಡರಿ ಕಾಂಟ್ಯಾಕ್ಟ್. ಆಮೇಲೆ ನಾನು ಮನೆಗೆ ಬಂದೆ, ಸೊ ಮನೇಲಿ ಯಾರ್ಯಾರಿದ್ದಾರೆ, ವೈಫ್ ಇರ್ಬೋದು, ಮಕ್ಕಳು ಇರ್ಬೋದು, ಆ ಥರ ಇರ್ಬೋದು, ಸೊ ಅವರೆಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ ಆಗ್ತಾರೆ. ಓಕೆ, ಆಮೇಲೆ ಸೊ ವಾಸ್ ದ ಪರ್ಸನ್ ದೇರ್ ಓನ್ಲಿ ಆರ್ ಸಿಂಪ್ಟಮ್ಸ್ ಬರೋ ಮುಂಚೆ, ಇಲ್ಲ ಸಿಂಪ್ಟಮ್ಸ್ ಬಂದಮೇಲೆ ಆಫೀಸ್ಗೆ ಹೋಗಿದ್ದೆ, ಇಲ್ಲ ನಾನು ಇನ್ನೊಬ್ಬರು ಮನೆಗೆ ಹೋಗಿದ್ದೆ, ಸೊ ಅದನ್ನ ಹಿಸ್ಟ್ರಿ ತಗೋಬೇಕು. ಸೊ ಡೇ ವೈಸ್ ಫ್ರಮ್ ದ ಡೇ ಆಫ್ ದ ಪರ್ಸನ್ ಲ್ಯಾಂಡೆಡ್ ಇಂದ ನಾವು ಸಿಂಪ್ಟಮ್ಸ್ ಡೆವಲಪ್ ಆಗೋರು ಯಾರ್ಯಾರನ್ನ ಭೇಟಿ ಮಾಡಿದ್ದಾರೆ. ಡೇ 1 ಇಲ್ಲಿಗೆ ಹೋಗಿದ್ದೆ, ಇವ್ರನ್ನ ಭೇಟಿ ಮಾಡಿದ್ದೆ. ಡೇ 2 ಇಲ್ಲಿಗೆ ಹೋಗಿದ್ದೆ, ಇವ್ರನ್ನ ಭೇಟಿ ಮಾಡಿದ್ದೆ. ಡೇ 3 ಸೊ ಈಚ್ ಪರ್ಸನ್ ನೇಮ್ ಕಾಂಟ್ಯಾಕ್ಟ್ ನಂಬರ್ ನಾವು ಕರೆಕ್ಟ್ ಆಗಿ ತಗೊಂಡು ಅವ್ರನ್ನ ಫಾಲೋ ಮಾಡಬೇಕು. ಸೊ ದಟ್ ಈಸ್ ಪ್ರೈಮರಿ ಕಾಂಟ್ಯಾಕ್ಟ್ಸ್. ಇನ್ನೊಂದು ಸಿನಾರಿಯೋ ಏನಂದ್ರೆ ದ ಪ್ರೈಮರಿ ಕಾಂಟ್ಯಾಕ್ಟ್ ಟೆಸ್ಟ್ ಪಾಸಿಟಿವ್, ಸೊ ಅವರು ಎಲ್ಲೂ ವಿದೇಶ ಪ್ರಯಾಣ ಮಾಡಿಲ್ಲ, ಬಟ್ ಇವರು ಒಂದು ಪ್ರೈಮರಿ ಒಂದು ಕನ್ಫರ್ಮ್ಡ್ ಕೋವಿಡ್ ಪಾಸಿಟಿವ್ ಏನಿದೆ ಅವರ ಮನೆಯವರು ಅನ್ಕೊಳ್ಳಿ, ಇಲ್ಲ ಅವರ ಫ್ರೆಂಡ್ ಅನ್ಕೊಳ್ಳಿ, ಒಬ್ರು ಪಾಸಿಟಿವ್ ಬಂದಿದ್ದಾರೆ. ಸೊ ಅವರು ಡೇ ಆಫ್ ಎಕ್ಸ್ಪೋಜರ್ ಏನಿದೆ ಅಲ್ಲಿಂದ ನಾವು ಡೇ 0 ಅಂತ ತಗೊಂಡು ಅಲ್ಲಿಂದ ಅವ್ರು ಯಾರ್ಯಾರನ್ನ ಭೇಟಿ ಮಾಡಿದ್ದಾರೆ. ಸೊ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಈಸ್ ಇಂಪಾರ್ಟೆಂಟ್ ಫಾರ್ 2 ರೀಸನ್ಸ್. ಒಂದು, ಇವ್ರಿಗೆ ಇನ್ಫೆಕ್ಷನ್ ಎಲ್ಲಿಂದ ಬಂದಿದೆ ಒಂದು ತಿಳ್ಕೋಬೇಕು ನಾವು. ಸೊ ವಿ ಗೋ ಬ್ಯಾಕ್, ಇನ್ಕ್ಯುಬೇಷನ್ ಪೀರಿಯಡ್ 14 ಡೇಸ್ ಇದೆ ಅಂತ ತಿಳ್ಕೊಂಡು ನಾವು ಆ ಸಿಂಪ್ಟಮ್ ಆನ್ಸೆಟ್ ಇಂದ 14 ದಿನ ಹಿಂದೆ ಹೋಗ್ಬೇಕು. ಓಕೆ, ಸೊ ಯಾರ್ಯಾರನ್ನ ಭೇಟಿ ಮಾಡಿದ್ದಾರೆ ಡೇ ವೈಸ್, ನಾವು ಇವ್ರನ್ನ ಭೇಟಿ ಮಾಡಿದ್ವಿ ಇಲ್ಲಿಗೆ ಹೋಗಿದ್ವಿ, ಇವ್ರನ್ನ ಭೇಟಿ ಮಾಡಿದ್ವಿ ಇಲ್ಲಿಗೆ ಹೋಗಿದ್ವಿ, ಹೇಗೆ ಹೋಗಿದ್ರಿ, ಆಟೋ, ಬಸ್, ಕಾರ್, ಸೊ ಈಚ್ ಥಿಂಗ್ ವಿ ಹ್ಯಾವ್ ಟು ಡೀಟೇಲ್. ಸೊ ನೆಕ್ಸ್ಟ್, ಸಿಂಪ್ಟಮ್ಸ್ ಬಂದ ಮೇಲೆ ಅವ್ರು ಯಾರ್ಯಾರನ್ನ ಭೇಟಿ ಮಾಡಿದ್ದಾರೆ, ದಟ್ ಈಸ್ ಆಲ್ಸೋ ಆಸ್ ಮಚ್ ಇಂಪಾರ್ಟೆಂಟ್, ಬಿಕಾಸ್ ಅವರಿಂದ ಬೇರೆಯವ್ರಿಗಾದ್ರೂ ಇನ್ಫೆಕ್ಷನ್ ಆಗಿದೆಯಾ, ಸೊ ದೇ ಆಲ್ ಬಿಕಮ್ ದ ಪ್ರೈಮರಿ ಕಾಂಟ್ಯಾಕ್ಟ್ಸ್. ಸೊ ಬೋತ್ ಥಿಂಗ್ಸ್. ಸೊ ಇವಾಗ ಸಿನಾರಿಯೋ ಡಸ್ ನಾಟ್ ಇಸ್ ನಾಟ್ ರಿಸ್ಟ್ರಿಕ್ಟಿಂಗ್ ಟು ಓನ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲ್. ಸೊ ನಾವು ಸಿಂಪ್ಟಮ್ಸ್ ಆನ್ಸೆಟ್ ಆದಾಗ ಹಿಂದೆ 14 ದಿನ ಹೋಗಿ ಸಿಂಪ್ಟಮ್ಸ್ ಇಂದ ಕನ್ಫರ್ಮ್ ಆಗೋವರೆಗೂ ಅವ್ರು ಯಾರ್ಯಾರನ್ನ ಭೇಟಿ ಮಾಡಿದ್ದಾರೆ, ಡೇ ವೈಸ್ ಎಲ್ಲಿಗೆ ಹೋಗಿದ್ರಿ, ಯಾರನ್ನ ಭೇಟಿ ಮಾಡಿದ್ರಿ, ಹೇಗೆ ಹೋಗಿದ್ರಿ. ಸೊ ಲಿಸ್ಟ್ ಔಟ್ ಆಲ್ ದ ಪ್ರೈಮರಿ ಕಾಂಟ್ಯಾಕ್ಟ್ಸ್, ಆಲ್ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಅಂಡ್ ದೆನ್ ಇನ್ವೆಸ್ಟಿಗೇಟ್. ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅನ್ನೋದು ಬೇರೆ ವಿಚಾರ. ನಿಮ್ ಕ್ವಶನ್ ಏನು, ಎಷ್ಟು ಮಟ್ಟಿಗೆ ಆಗ್ತಿದೆ ಅಂತಂದ್ಬಿಟ್ಟು ಕೆಲವು ಕಡೆ ಸರಿಯಾಗಿ ಆಗ್ತಿದೆ, ಕೆಲವು ಕಡೆ ಇನ್ನು ನಾವು ನಿರೀಕ್ಷಿಸಿದಷ್ಟು ಒಳ್ಳೆ ಕ್ವಾಲಿಟಿನಲ್ಲಿ ಆಗ್ತಾ ಇಲ್ಲ.
ಬ್ಯಾಂಗ್ಳೂರ್ ಮಹಾನಗರ ಪಾಲಿಕೆನ ಈಗಾಗಲೇ ಶುರು ಮಾಡಿದ್ದಾರೆ ಕಾಂಟ್ಯಾಕ್ಟ್ ಟ್ರೇಸಿಂಗ್. ಬಹಳ ಕಷ್ಟ ಇದೆ ಕೆಲಸ ಇದು. ನಮ್ಮ ಆಶಾ ಆಗಲಿ ಏನು ನಮ್ಮಾಗಲಿ ಮನೆಗೆ ಹೋಗ್ಬಿಟ್ಟು ಕೂತ್ಕೊಂಡು ಹಲವಾರು ಕ್ವಶನ್ಸ್ ಕೇಳಬೇಕು, ಜನಗಳಿಗೆ ಅಷ್ಟು ತಾಳ್ಮೆ ಇರಬೇಕು. ಹಲವಾರು ತೊಂದರೆಗಳಿದೆ ಇಲ್ಲ ಅಂತಲ್ಲ, ಬಟ್ ಅಷ್ಟು ಬೆಂಗಳೂರಲ್ಲಿ ಇದ್ದಷ್ಟು ಪ್ರಾಬ್ಲಮ್ಸ್ ನಿಮ್ಮಲ್ಲಿರಲ್ಲ ಅಂತ ನಾವು ಅನ್ಕೊಂತೀವಿ. ಗುಲ್ಬರ್ಗ ಬೆಳಗಾಂ ಡಿವಿಷನ್ನಲ್ಲಿ ನಿಮ್ಮ ಆಶಾಗಳು ನಿಮ್ಮ ಏನ್ ಎಂಗಳು ಒಂದು ನಮ್ಮ ಸಮುದಾಯದ ಜೊತೆ ಭಾಳ ಒಳ್ಳೊಳ್ಳೆ ರಿಲೇಷನ್ಶಿಪ್ ಇಟ್ಕೊಂಡಿದ್ದೀರಿ, ನಿಮಗೇನು ತೊಂದರೆ ಆಗಲ್ಲ. ಸೊ ಬೇರೆ ಕಡೆಯಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡೋದು ಏನು ಪ್ರಾಬ್ಲಮ್ ಆಗಲ್ಲ. ಪ್ರಯಾರಿಟಿ ನಂಬರ್ ಒನ್ ಈಗ ಅಂತ ಹೇಳಿದ್ರೆ ಮೈಗ್ರೆಂಟ್ಸ್, ಮೈ ಬೆಂಗಳೂರು ಆಗಿರ್ಬೋದು, ಗೋವಾ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಈ ಊರುಗಳಿಂದ ನಿಮ್ಮಲ್ಲಿ ಯಾರು ಈ ವಲಸೆಗಾರರು ಬಂದಿರ್ತಾರಲ್ಲ ಅವ್ರನ್ನ ಪೂರ್ತಿ ನೀವು ಮಾಡೋದು, ಅವ್ರಿಗೆ ಕೇರ್ ಕೊಡೋದು, ಅವ್ರ ಕಾಂಟ್ಯಾಕ್ಟ್ ಟ್ರೇಸಿಂಗು, ದಟ್ಸ್ ಅ ಟಾಪ್ ಪ್ರಯಾರಿಟಿ. ಸರ್, ಇನ್ನು ಪ್ರಶ್ನೆಗಳಿದ್ದಾವೆ ತುಂಬಾನೇ. ಹೌ ಟು ಮೇಂಟೈನ್ ಕೋವಿಡ್ ಸಸ್ಪೆಕ್ಟ್ ಪೇಷಂಟ್ ಬಯೋಮೆಡಿಕಲ್ ವೇಸ್ಟ್ ಲೈಕ್ ಡ್ರಸ್, ಟಾಯ್ಲೆಟ್, ಫುಡ್ ವೇಸ್ಟ್ ಅದೆಲ್ಲಾನು ಸರ್? ಎಸ್, ಇದನ್ನ ನೋಡಿ, ಇದ್ರ ಬಗ್ಗೆ ಬಹಳ ಬ್ಯೂಟಿಫುಲ್ ಡಾಕ್ಯುಮೆಂಟ್ ನಾವು ಈಗಾಗಲೇ ಜಾಗೃತಿ ನಿಲ್ಲಾಗಲೇ ಹಾಕಿದೀವಿ, ಮತ್ತು ನಿಮ್ಮ ಬೈ ಇಮೇಲ್ ಆಲ್ಸೋ ವಿ ಹ್ಯಾವ್ ಸೆಂಟ್ ಇಟ್ ಟು ಯು. ಅಗೇನ್ ವಿ ವಿಲ್ ಶೇರ್ ದಟ್ ವಿತ್ ಯು. ಓಕೆ, ಬಹಳ ಕ್ಲಿಯರ್ ಆಗಿ ಹೇಳಿದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಮಾಸ್ಕ್ ಆಗಲಿ, ಏನಾದ್ರು ಗ್ಲೌಸ್ ಆಗಲಿ, ಏನೇ ಆಗಲಿ, ಯೆಲ್ಲೋ ಕಲರ್ ಬ್ಯಾಗ್ನಲ್ಲಿ ಹಾಕಬೇಕು, ನಿಮ್ಮ ಏಜೆನ್ಸಿಗೆ ಅದನ್ನು ಕೊಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಅದು. ಆಮೇಲೆ ಯಾವ ಥರ ಮಾಸ್ಕ್ ಹಾಕೋಬೇಕು, ಯಾವ ಥರ ಅದನ್ನು, ಅದ್ರ ಬಗ್ಗೆ ಡೀಟೇಲ್ ವಿಡಿಯೋಸ್ ಇದೆ, ಅದೆಲ್ಲ ಮಾಡ್ತಾ ಇದ್ದೀವಿ. ಬಟ್ ಡಿಸ್ಪೋಸಲ್ ಭಾಳ ಮುಖ್ಯ, ಭಾಳ ಮುಖ್ಯ. ಯಾಕೆಂದ್ರೆ ನಾವು ವೇ ಶುಡ್ ನಾಟ್ ಬಿ ಬ್ಲೇಮ್ಡ್. ನಾಳೆ ನೋಡಪ್ಪ ನಿಮ್ಮಿಂದ ತೊಂದರೆ ಆಯಿತು, ಆರೋಗ್ಯ ಇಲಾಖೆ ತೊಂದರೆ ಆಯಿತು, ನೋ ಬಡಿ ಶುಡ್ ಬ್ಲೇಮ್ ಅಸ್. ಐ ರಿಕ್ವೆಸ್ಟ್ ಆಲ್ ಮೆಡಿಕಲ್ ಆಫೀಸರ್ಸ್ ಆ್ಯಂಡ್ ಎ ಎನ್ ಎಮ್ಸ್ ಎಟ್ಸೆಟ್ರಾ ಆ್ಯಂಡ್ ಆಶಾಸ್ ಆಲ್ಸೋ ಟು ಪ್ರಾಪರ್ಲಿ ಡಿಸ್ಪೋಸ್ ಆಫ್ ದಿ ಮಾಸ್ಕ್. ಎಲ್ಲಿಂದ ಸರ್ ಬೇಡ, ಬಂದು ವಾಪಸ್ ಬಂದು ಉಪಕೇಂದ್ರಕ್ಕೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ಎಲ್ಲೋ ಕಲರ್ ಬ್ಯಾಗ್ನಲ್ಲಿ ಅದನ್ನು ಹಾಕ್ಬಿಟ್ಟು ಕರೆಕ್ಟಾಗಿ ಅದನ್ನು ನೀವು ಅದನ್ನೇ ಡಿಸ್ಪೋಸ್ ಮಾಡಿ, ಅದನ್ನು ಬರ್ನ್ ಮಾಡೋಕ್ಕೆ ಬರಿ ಮಾಡೋಕ್ಕೆ ಏನು ಟ್ರೈ ಮಾಡಿಬಿಡಿ. ಓಕೆ, ಸೊ ನಿಮ್ಮ ನಿಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ಸಲ್ಲಿ ಎಷ್ಟು ಮಟ್ಟಿಗೆ ಹ್ಯಾಂಡ್ ಸ್ಯಾನಿಟೈಸರ್ ಇದೆ, ಎಷ್ಟು ಮಟ್ಟಿಗೆ ಸೋಪ್ ಇದೆ, ಲಿಕ್ವಿಡ್ ಸೋಪ್ ಇದೆ, ಟಿಶ್ಯೂ ಇದೆ, ಅದೆಲ್ಲ ದೋಸ್ ಆರ್ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಸರ್, ಲೋಕೇಶ್ ಸರ್ಗೆ ಪ್ರಶ್ನೆ. ಇವಾಗ ಇಮ್ಯುನೈಸೇಷನ್ ಚಿಕ್ಕ ಮಕ್ಕಳಿಗೆ ಆಗಲಿ ಮತ್ತೆ ಎ ಎನ್ ಸಿ ಕೇರ್ ಅವ್ರಿಗೆ ಎ ಎನ್ ಸಿ ಇಮ್ಯುನೈಸೇಷನ್ನು ಅದರ ಬಗ್ಗೆ ಕೇಳ್ತಾ ಇದ್ದಾರೆ, ಅದು ಹೇಗೆ ಮಾಡೋದು, ಮತ್ತೆ ಇವರು ಪೇಷಂಟ್ ಬರ್ತಾರೆ ಬೇರೆ ಫೀವರ್ ಪೇಷಂಟ್ಸ್ ಅವ್ರ ಜೊತೆಯಲ್ಲಿ ಮಿಕ್ಸ್ ಆಗ್ಬೋದು, ಅದರ ಬಗ್ಗೆ ತಿಳುವಳಿಕೆ ಕೊಡಬೇಕು. ಇವಾಗ ಕರ್ನಾಟಕ ಸರ್ಕಾರದಿಂದ ಆಲ್ರೆಡಿ ಒಂದು ಲೆಟರ್, ಯಾವಾಗ ಲಾಕ್ಡೌನ್ ಆಯಿತು ಅದ್ರ ಎರಡು ದಿನ ಮುಂಚೆನೇ ಎಲ್ಲ ಡಿಸ್ಟ್ರಿಕ್ಟ್ಸ್ಗೆ ಕಮ್ಯುನಿಕೇಟ್ ಆಗಿದೆ. ಆಲ್ ರೊಟೀನ್ ಇಮ್ಯುನೈಸೇಷನ್ ವ್ಯಾಕ್ಸಿನೇಷನ್ಸ್ ಲಾಕ್ಡೌನ್ ಪೀರಿಯಡ್ವರೆಗೂ ವಿತ್ ಹೆಲ್ಡ್ ಮಾಡಿ ಅಂತ. ಓಕೆ, ಸೊ ಯಾವ್ಯಾವ ಇಮ್ಯುನೈಸೇಷನ್ ರೊಟೀನಾಗಿ ಆಗೋದಿದೆ ಲಾಕ್ಡೌನ್ ಪೀರಿಯಡ್ವರೆಗೂ, ಯಾಕಂದರೆ ಅವ್ರಿಗೆ ಕನ್ವೀನ್ಸ್ ಕರ್ಕೊಂಡು ಬರೋಕ್ಕೆ ಕಷ್ಟ ಆಗ್ಬೋದು, ಆಸ್ಪತ್ರೆಗೆ ಬರೋಕ್ಕೆ ಕಷ್ಟ ಇರ್ಬೋದು, ಇದರಿಂದ ಅವಾಗವರೆಗೂ ವಿತ್ ಹೋಲ್ಡ್ ಮಾಡಿ ಅದಾದಮೇಲೆ ನಾವು ಡಿಸಿಷನ್ ತೊಗೋತೀವಿ ಹೇಗೆ ಕಂಟಿನ್ಯೂ ಮಾಡೋದು ಅಂತ. ಅದಲ್ಲದೆ ಯಾವುದು ಬರ್ತ್ ಡೋಸ್ ವ್ಯಾಕ್ಸಿನೇಷನ್ ಆಗುತ್ತೆ ಇನ್ಸ್ಟಿಟ್ಯೂಷನಲ್ಲಿ ಅವೆಲ್ಲ ಕಂಟಿನ್ಯೂ ಇರಬೇಕು. ಓಕೆ, ಯಾವುದೇ ಬರ್ತ್ ಡೋಸ್ ವ್ಯಾಕ್ಸಿನೇಷನ್ ಮಗು ಹುಟ್ಟಿದ ತಕ್ಷಣ ಡೆಲಿವರೀಸ್ ಆಗ್ತಾ ಇದೆ, ಸೊ ಆ್ಯಂಟಿನೇಟಲ್ ಚೆಕಪ್ಸ್ ಸಹ ಎಸೆನ್ಷಿಯಲ್ ಇದ್ರೆ ಮಾತ್ರ ಹಾಸ್ಪಿಟಲ್ಗೆ ಬಂದು ತೋರಿಸ್ಕೋಬೇಕು. ಸೊ ನಾನ್ ಎಸೆನ್ಷಿಯಲ್ ವಿಸಿಟ್ಸ್ ಟು ಹಾಸ್ಪಿಟಲ್ ಈ ಸಮಯದಲ್ಲಿ ಸ್ವಲ್ಪ ಕಡಿಮೆ ಇಡಿ, ವಾಟ್ ಆರ್ ಎಸೆನ್ಷಿಯಲ್ ಅನ್ನೋದು ನಾವು ನೋಡಿ ಅದಕ್ಕೆ ಬರಬೇಕಾಗುತ್ತೆ. ಸೊ ಹೈ ರಿಸ್ಕ್ ಪ್ರೆಗ್ನೆನ್ಸಿ ನಿಮ್ಮಲ್ಲಿ ಯಾವುದಿದೆ, ಸೊ ಅವ್ರಿಗೆ ವಿಸಿಟ್ ಬೇಕಾಗುತ್ತಾ, ಸೊ ಆ ಥರ ನೋಡಿ ನೀವು ಅವ್ರನ್ನ ಗೈಡ್ ಮಾಡಬೇಕಾಗುತ್ತೆ. ಸೊ ಡೆಲಿವರೀಸ್ ಆರ್ ಆಲ್ ಹ್ಯಾಪನಿಂಗ್, ಅವ್ರಿಗೆ ಬರ್ತ್ ಡೋಸ್ ವ್ಯಾಕ್ಸಿನೇಷನ್ ಆಗುತ್ತೆ, ರೊಟೀನ್ ಇಮ್ಯುನೈಸೇಷನ್ ಲಾಕ್ಡೌನ್ ಪೀರಿಯಡಲ್ಲಿ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ವಿತ್ ಹೇಳ್ ಮಾಡಿದೆ, ಅದಾದ್ಮೇಲೆ ಡಿಸಿಷನ್ ತಗೊಳ್ಳಾಗುತ್ತೆ. ಸರ್, ಇವಾಗ ನಮ್ಮ ಆರೋಗ್ಯ ಕಾರ್ಯಕರ್ತರು ಮತ್ತೆ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಮಾಡ್ತಾರೆ, ಅವಾಗ ಅವ್ರು ಏನೇನು ಪ್ರಿಕಾಷನ್ಸ್ ತಗೋಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ನಾವು ಈಗಾಗಲೇ ಹೇಳಿದೀವಿ, ಹೆಲ್ತ್ ಕೇರ್ ವರ್ಕರ್ಸ್, ಫ್ರಂಟ್ ಲೈನ್ ಹೆಲ್ತ್ ಕೇರ್ ವರ್ಕರ್ಸ್, ಮುಂದೆ ಕೆಲಸ ಮಾಡ್ತಕ್ಕಂಥ ನಮ್ಮ ಪ್ರತಿಯೊಬ್ಬ ಆರೋಗ್ಯ ಕಾರ್ಯಕರ್ತರು ಆಶಾ ಇವರೆಲ್ಲ ಆಬ್ಸಲ್ಯೂಟ್ ಪ್ರೊಫಿಲಾಕ್ಸಿಸ್ ತಗೊಳ್ಳೇಬೇಕು. ಓಕೆ, ಪಿ ಪಿ ಇ ಹಾಕ್ಕೊಳ್ಳೇಬೇಕು, ಅಂದರೆ ನೀವು ಫುಲ್ ಬಾಡಿ ಪಿ ಪಿ ಇ ಬೇಕಿಲ್ಲ, ಅದ್ರ ಬಗ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. N95 ಮಾಸ್ಕ್ ಇನ್ ಹಾಸ್ಪಿಟಲ್ಸ್, ಎಲ್ಲಿ ಪೇಷಂಟ್ಗಳು ಬಂದು ಅವ್ರು ನಾವು ಸಸ್ಪೆಕ್ಟ್ ಕೇಸ್ನ ನಾವು ಎಕ್ಸಾಮಿನೇಷನ್ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಾಗ, ಫಾರ್ ಎಕ್ಸಾಂಪಲ್ ಫೀವರ್ ಕ್ಲಿನಿಕ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನಾವು ಫೀವರ್ ಕ್ಲಿನಿಕ್ ಮಾಡ್ತೀವಿ, ಅಲ್ಲಿ ಎವ್ರಿಬಡಿ ಹೂ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದಟ್ ಹೂ ಹ್ಯಾಸ್ ಟು ಟಾಕ್ ಟು ದ ಪರ್ಸನ್, ಅವ್ರನ್ನ ನಾವು ಯಾರು ಸಸ್ಪೆಕ್ಟ್ ಕೇಸ್ ನಾವು ಯಾರು ಮಾತಾಡಬೇಕು, N95 ಮಾಸ್ಕ್ ಯೂಸ್ ಮಾಡಿ. ಓಕೆ, ಬೇರೆ ಎಲ್ಲ ಸಿಚುಯೇಷನ್ಲಿ, ಹೋಮ್ ವಿಸಿಟ್ ಆಗಿರ್ಬೋದು, ನಿಮ್ಮ ಓ ಪಿ ಡಿ ಆಗಿರ್ಬೋದು, ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ಳಿ. ಬಿಕಾಸ್ ನೀವು ಎಲ್ಲ ಸುಮಾರು ಜನದ ಹತ್ರ ನೀವು ಸಂಪರ್ಕ ಬರ್ತಾ ಇರ್ತಾರೆ, ಅವರು ಕೆಂಬೋದು, ಆದ್ದರಿಂದ ನೀವು ಯು ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್. ಸಾಧ್ಯವಾದಷ್ಟು ಗ್ಲೌಸ್ ಯೂಸ್ ಮಾಡಿ, ಮಾಸ್ಕ್ ಅಂತೂ ಹಾಕ್ಕೊಳ್ಳೇಬೇಕು, ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ ಪಕ್ಕದ ಇಟ್ಕೊಂಡಿರಿ, ಹತ್ತಿರದ ಬಾತ್ರೂಮ್ ಯಾವುದು, ಟಾಯ್ಲೆಟ್ ಯಾವುದು ಅದನ್ನು ನೋಡ್ಕೊಂಡಿರಿ, ಅಲ್ಲಿ ಸೋಪ್ ಇದೆಯಾ, ಲಿಕ್ವಿಡ್ ಸೋಪ್ ಇದೆಯಾ, ಸ್ಪೆಷಲ್ ಲಿಕ್ವಿಡ್ ಸೋಪ್ ಇಡಬೇಕು. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಹ್ಯಾವ್ ಲಿಕ್ವಿಡ್ ಸೋಪ್, ಬರೀ ಕೇಕ್ ಬೇಡ, ಲೈಫ್ ಬಾಯ್ ಸೋಪ್ ಇಡೋದು ಬೇಡ, ಒಂದು ಲಿಕ್ವಿಡ್ ಸೋಪ್ ನೆಟ್ಬಿಟ್ಟು ಅದರಿಂದ ಅದನ್ನು ಹಾಕ್ಕೊಂಡು
ಚೆನ್ನಾಗಿ ಕೈ ತೊಳ್ಕೊಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ನಿಮ್ಮ ಸೇಫ್ಟಿ ಬಹಳ ಮುಖ್ಯ. ಓಕೆ, ದೇರ್ ಇಸ್ ನೋ ಎಕ್ಸ್ಕ್ಯೂಸ್. ನೀವು ಪ್ರೊಫಿಲಾಕ್ಸಿಸ್ ಮಾಡ್ಕೊಳ್ದಿದ್ರೆ ಏನು ಏನು ನಿಮಗೆ ನಿಮ್ಮ ಬರೀ ನಿಮ್ಮಷ್ಟೇ ಅಲ್ಲ, ನಿಮ್ಮ ಸಂಸಾರ, ಓಕೆ, ನಿಮ್ಮ ಮಕ್ಕಳು, ನಿಮ್ಮ ಸ್ಪೌಸ್, ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ನೀವು ನಿಮ್ಮನ್ನ ಆಬ್ಸಲ್ಯೂಟ್ ಪ್ರೊಟೆಕ್ಷನ್ ಮಾಡ್ಕೊಳ್ಳೇಬೇಕು. ಸೊ ಈಗ ಕ್ವಶನ್ ಕೇಳಿದ್ರಿ, ANM ಹೌಸ್ ವಿಸಿಟ್ ಹೋದಾಗ ಮಾಸ್ಕ್ ಹಾಕೊಳ್ಳೇಬೇಕು. ನೋ ಕ್ವಶನ್. ಇವಾಗ ಕೆಲವರು BCG ವ್ಯಾಕ್ಸಿನೇಷನ್ ಎಲ್ಲೆಲ್ಲಿ ಯಾವ್ಯಾವ ಕಂಟ್ರೀಸ್ ಅಲ್ಲಿ ಕೊಟ್ಟಿದ್ದಾರೆ ಮತ್ತೆ ಯಾರ್ಯಾರು ತಗೊಂಡಿದ್ದಾರೆ ಅವ್ರಿಗೆಲ್ಲ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಒಂದು ಮಾಹಿತಿ ಕೇಳ್ಪಡ್ತಾ ಇದೆ. ಅದು ಒಂದು ಪ್ರಶ್ನೆ ಇದೆ. ಇನ್ನ ಒಂದು ನಮ್ಮ ಆಯುಷ್ ಮೆಡಿಸಿನ್ಸ್ ಯುನಾನಿ ಆಗಲಿ ಆಯುರ್ವೇದಿಕ್ ಆಗಲಿ ಮತ್ತೆ ಬೇರೆ ಬೇರೆ ಇದು ಮೆಡಿಸಿನ್ಸ್ ಅನ್ನ ಇದರ ಜೊತೆಗೆ SCQ ಜೊತೆಗೆ ತಗೋಬಹುದಾ ಅದನ್ನು ಕೇಳ್ತಾ ಇದ್ದಾರೆ ಇದರ ಬಗ್ಗೆ. ಸೊ ನಾನು ಇವಾಗಲೇ ಹೇಳಿದಾಗೆ ನಮ್ಮ ಈ COVID-19 ಪರ್ಟಿಕ್ಯುಲರ್ ಆಗಿ ಮಾತಾಡ್ಬೇಕಂದ್ರೆ ಯಾವುದೇ ಟ್ರೀಟ್ಮೆಂಟ್ ಇನ್ನೂ ಯಾವುದು ಪ್ರೂವ್ ಆಗಿಲ್ಲ. ದಿಸ್ ಡ್ರಗ್ ಆರ್ ದಿಸ್ ಥಿಂಗ್ ಕ್ಯೂರ್ಸ್ COVID-19 ಅಂತ ಇನ್ನೂ ಯಾವುದು ಪ್ರೂವ್ ಆಗಿಲ್ಲ. ಹಲವಾರು ರಿಸರ್ಚ್ ನಡೀತಾ ಇದೆ. ಹಾಗೆ ವ್ಯಾಕ್ಸಿನೇಷನ್ ಸಹ ಡೆವಲಪ್ಮೆಂಟ್ ಸ್ಟೇಜಲ್ಲಿದೆ. ಸೊ ನಿಮ್ಗೆ ಆಲ್ರೆಡಿ ಆಲ್ ಮೆಡಿಕಲ್ ಆಫೀಸರ್ಸ್ ನೋ ದಟ್ ವ್ಯಾಕ್ಸಿನ್ ಡೆವಲಪ್ಮೆಂಟ್ ಹ್ಯಾಸ್ ಮೆನಿ ಸ್ಟೇಜಸ್. ಇವಾಗ ನಾವು ಅದನ್ನು ಆ್ಯನಿಮಲ್ಸಲ್ಲಿ ಟೆಸ್ಟ್ ಮಾಡಬೇಕು, ಫ್ಯೂ ಮಂತ್ಸ್ ಆಗುತ್ತೆ, ಮತ್ತೆ ಅದನ್ನು ಸ್ಮಾಲ್ ಗ್ರೂಪಲ್ಲಿ ಟೆಸ್ಟ್ ಮಾಡಬೇಕು, ದೆನ್ ಹ್ಯೂಮನ್ ಟ್ರಯಲ್ಸ್. ಸೊ ದೀಸ್ ಆಲ್ ಟೇಕ್ ಫ್ಯೂ ಮಂತ್ಸ್. ಸೊ ದೇರ್ ಆರ್ ಮೆನಿ ವ್ಯಾಕ್ಸಿನ್ ಕ್ಯಾಂಡಿಡೇಟ್ಸ್ ವಿಚ್ ಆರ್ ಅಂಡರ್ ಟ್ರಯಲ್ ಬಟ್ ವಿಲ್ ಟೇಕ್ ಫ್ಯೂ ಮಂತ್ಸ್ ಫಾರ್ ಡೆವಲಪ್ಮೆಂಟ್. ಸೊ ನೋ ವ್ಯಾಕ್ಸಿನ್ ಆ್ಯಂಡ್ ನೋ ಟ್ರೀಟ್ಮೆಂಟ್. ಬಟ್ ದೇರ್ ಆರ್ ಸಮ್ ಮೆಷರ್ಸ್ ವಿಚ್ ಕ್ಯಾನ್ ಬಿ ಟೇಕನ್ ಟು ಬಿಲ್ಡ್ ಅವರ್ ಇಮ್ಯುನಿಟಿ. ಸೊ ಅದು ಆಯುಷಲ್ಲಿ ಇರ್ಬೋದು, ಅವರ್ ಪರ್ಸನಲ್ ಹೈಜೀನ್ ಪ್ರಾಕ್ಟೀಸಸ್ ಇರ್ಬೋದು. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಟು ಮೈಂಟೈನ್ ಅವರ್ ಹೈಜೀನ್ ಅಂಡ್ ಆಲ್ಸೋ ಇಂಪ್ರೂವ್ ಅವರ್ ಇಮ್ಯುನಿಟಿ. ಸೊ ದೋಸ್ ಮೆಷರ್ಸ್ ಆರ್ ಆಲ್ವೇಸ್ ರೆಕಮೆಂಡೆಡ್ ಅಂಡ್ ಶುಡ್ ಬಿ ಮೈಂಟೈನ್ಡ್. ಕೆಲವರು N95 ಮಾಸ್ಕ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಆಲ್ರೆಡಿ ಇನ್ಫಾರ್ಮೇಶನ್ ಅನ್ನ ತಮ್ಮೆಲ್ಲರಿಗೂ ಮಾಹಿತಿ ಇದೆ, ಸರ್ಜಿಕಲ್ ಮಾಸ್ಕ್ ಆರ್ ಟ್ರಿಪಲ್ ಲೇಯರ್ ಮಾಸ್ಕ್ ಆಸ್ ಗುಡ್ ಆಸ್ N95 ನಾವು ಯೂಸ್ ಮಾಡ್ಬೋದು. N95 ಸ್ಪೆಸಿಫಿಕ್ ಆಗಿ ಯಾರು ಪಾಸಿಟಿವ್ ಕೇಸ್ಗೆ ನೋಡ್ತಾ ಇರ್ತಾರೆ ಅವ್ರಿಗೆ N95 ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಇದು ತಿಳ್ಕೋಬೇಕು. ಕೆಲವೊಂದು ಮಾಹಿತಿ ನಮ್ಮ ಡಾಕ್ಟರ್ಸ್ ಕೇಳ್ತಾ ಇದ್ದಾರೆ. ಈ ಡಾಕ್ಟರ್ಸ್ ಚಿಲ್ಡ್ರನ್ ಡಾಕ್ಟರ್ಸ್ ಇಲ್ಲ, ಅವರ ಸ್ಟಾಫ್ ಮಕ್ಕಳು ಇರ್ತಾರೆ ಅವ್ರ ಮನೆಯಲ್ಲಾಗಲಿ, ಮತ್ತು ಮಕ್ಕಳು ನೋಡೋಕ್ಕೆ ಬರ್ತಾರೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾರೆ, ಆ ಮಕ್ಕಳಿಗೆ ಇದನ್ನು ತಪ್ಪಿಸೋದು ಹೇಗೆ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ. ನಿಮ್ಮ ಹೇಳ್ತಾನೆ, ನೀವು ಪರ್ಸನಲ್ ಸೇಫ್ಟಿ ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಸೇಫ್ ಆಗಿ ನೋಡ್ಕೋಬೇಕಾದ್ರೆ ಏನು ಮಾಡ್ಬೇಕು ಈಗಾಗಲೇ ಹೇಳಿದ್ದೀನಿ. ನಿಮ್ಮ ವೈಯಕ್ತಿಕ ಸ್ವಚ್ಛತೆ ಅದು ಬಹಳ ಮುಖ್ಯ. ಇನ್ನೊಂದು, ಈಗ ನೀವು ಈಗ ಲಾಕ್ಡೌನ್ ನಡೀತಾ ಇದೆ, ಈ ಲಾಕ್ಡೌನ್ ನಡೀತಾಗ ನೋಡ್ತೀವಿ ಸಂಜೆ 5 ಗಂಟೆ ಆದ ತಕ್ಷಣ ಎಲ್ಲ ಮಕ್ಕಳು ಈ ಕಡೆ ಬಂದ್ಬಿಡ್ತಾರೆ ಅಲ್ವಾ. ಹಳ್ಳಿ ಆಗಿರ್ಬೋದು, ಪಟ್ಟಣ ಆಗಿರ್ಬೋದು, ಒಬ್ರಿಗೊಬ್ರು ಹತ್ರ ಕುತ್ಕೊಂಡು ಮಾತಾಡ್ತಿರ್ತಾರೆ, ಆಟ ಆಡ್ತಿರ್ತಾರೆ. ದಯವಿಟ್ಟು ಬೇಡ ಮಿತ್ರರೆ, ಒಂದು ಮಗುಗೆ ಏನಾದರೂ ಕೆಮ್ಮು ನೆಗಡಿ ಇದ್ದು ಅದೇನಾದರೂ ಕೋವಿಡ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇದ್ದರೆ ಬಹಳ ಸುಲಭವಾಗಿ ದಿ ಮೇನ್ ಈ ಇಶ್ಯೂ ಈ ಕೋವಿಡ್ನಲ್ಲಿ ಅಂತ ಹೇಳಿದ್ರೆ ಈಸ್ ಆಫ್ ಟ್ರಾನ್ಸ್ಮಿಷನ್, ದಿ ಟ್ರಾನ್ಸ್ಮಿಸಿಬಿಲಿಟಿ, ಒಬ್ಬರಿಂದ ಇಬ್ಬರಿಗೆ ಹರಡ್ತಕ್ಕಂಥ ಸಾಧ್ಯತೆ ಬಹಳ ಬಹಳ ಜಾಸ್ತಿ. ಇದು ಬೇರೆ ಹಲವಾರು ಇನ್ಫ್ಲೂಯೆನ್ಸಾ ಕಾಯಿಲೆಗಳು ಬೇರೆ, ಸೊ ಹಲವಾರು ರೆಸ್ಪಿರೇಟರಿ ಅಟ್ಯಾಕ್ ಇನ್ಫೆಕ್ಷನ್ TB ಅಲ್ವಾ. ಸೊ ಹಲವಾರು ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ನಾವು ನೋಡಿದಾಗ ಇದರಷ್ಟು ಸುಲಭವಾಗಿ ಇನ್ನೊಬ್ಬರು ಹರಡೋದು ಬೇರೆ ಯಾವುದು ಇಲ್ಲ. ಅದಕ್ಕೋಸ್ಕರ ಪೂರ್ತಿ ಕಂಟ್ರೀಸ್ ಇಟ್ ಸೆಲ್ಫ್ ಕಂಪ್ಲೀಟ್ ಲಾಕ್ಡೌನ್ ಮಾಡಿದ್ದಾರೆ. ಸೊ ನಿಮ್ಮ ಮಕ್ಕಳ ಸೇಫ್ಟಿ ನಿಮ್ಮ ಕೈನಲ್ಲಿದೆ, ಮಕ್ಕಳನ್ನ ಆಚೆ ಕಡೆ ಬಿಡಬೇಡಿ, ಒಬ್ರಿಗೊಬ್ರು ಸದ್ಯಕ್ಕೆ ಆಟ ಕಳೆದಂತೂ ಸದ್ಯ ಖಂಡಿತವಾಗಿ ಬೇಡ ಬೇಡ. ಅದರಲ್ಲೂ ಯಾವ್ದಾದ್ರು ಒಂದು ಮಗುಗೆ ಕೆಮ್ಮು ನೆಗಡಿ ಬಂದ ತಕ್ಷಣ ಮನೆಯಿಂದ ಆಚೆ ಕಡೆ ಕಳಿಸ್ಲೇಬಾರ್ದು, ಯಾವುದೇ ಕಾರಣಕ್ಕೂ ಕಳಿಸ್ಲೇಬಾರ್ದು. ಒಂದೇ ರೂಮಲ್ಲಿ ಇರಬೇಕು ಮಗು, ಮಗುಗೆ ಯಾವಾಗಲೂ ಮಾಸ್ಕ್ ಹಾಕಿರ್ಬೇಕು. ಓಕೆ, ಕಷ್ಟ ಮಕ್ಕಳಿಗೆ ಮಾಸ್ಕ್ ಹಾಕೊಳ್ಳೋದು ಕಷ್ಟ, ಆದರೂ ನೀವು ಮಾಸ್ಕ್ ಹಾಕೊಂಡು ಇದು ಮಾಡಬೇಕು. ಮತ್ತು ಕೆಮ್ಮದ್ರ ಬಗ್ಗೆ ಕಾಫಿ ಟಿಕೆ, ಈಗಾಗಲೇ ನಿಶ್ಚಿತ ಅವ್ರು ಹೇಳಿದ್ರಲ್ಲ ಕಾಫಿ ಟಿಕೆ ಬಗ್ಗೆ ಮಕ್ಕಳು ಕೂಡ ನಾವು ಅದನ್ನು ಹೇಳಬೇಕು. ಆಚೆ ಕಡೆ ಹೋದಕ್ಕೆ ಆ ಮಗು ಕೆಮ್ಮತ್ತೊಂದು ಇಟ್ಕೊಳ್ಳಿ, ಒಂದು ಈಗಾಗಲೇ ಮಗು ಅಂತೇನಿಲ್ಲ, ಒಂದು 5-6 ವರ್ಷದ ಮಗು, ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಆಚೆ ಕಡೆ ಹೋಗ್ತಾರಲ್ಲ, ಅವರು ಕೂಡ ನೀವು ಕೆಮ್ಮದ್ರ ಬಗ್ಗೆ ಇಟಿಕೆಟ್ ಎಲ್ಲ ಕರೆಕ್ಟಾಗಿ ಅದನ್ನು ಹೇಳ್ಕೊಡ್ಬೇಕು. ಸರ್, ಇವರು ಪ್ರಶ್ನೆ, ಕ್ಲೋರೋಕ್ವಿನ್ ಟ್ಯಾಬ್ಲೆಟ್ ಪ್ರೊಫಿಲಾಕ್ಸಿಸ್ ಇಸ್ ಟ್ರೂ ಆರ್ ನೋ, ಪ್ಲೀಸ್ ಕ್ಲಿಯರ್. ಇದ್ರ ಬಗ್ಗೆ ಸಾಕಷ್ಟು ಜಿಜ್ಞಾಸೆ ನಡೀತಾ ಇದೆ ನೋಡಿ. ಯಾವುದು ಈಗ ನಮ್ಮ ಲೇಟೆಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ, ಒಂದು ಪಾಸಿಟಿವ್ ಕೇಸ್ ಅಡ್ಮಿಟ್ ಆಗಿ ಹಾಸ್ಪಿಟ್ಲಲ್ಲಿ, ಇಫ್ ಹೀ ಈಸ್ ಮೂವಿಂಗ್ ಟುವರ್ಡ್ ಸಿವಿರಿಟಿ, HCQ ಅಂಡ್ ಅಜಿಥ್ರೋಮೈಸಿನ್ ಕಾಂಬಿನೇಷನ್ ಅಡ್ವೈಸ್ ಮಾಡಿದ್ದಾರೆ. ದಟ್ ಮೀನ್ಸ್ ಈಸ್ ಅಡ್ಮಿಟೆಡ್, ಹೀ ಈಸ್ ಆಲ್ಸೋ ಗಿವನ್ HCQ ಅಜಿಥ್ರೋಮೈಸಿನ್ ಅಲಾಂಗ್ ವಿತ್ ದಿ ಅದರ್ ಸಪೋರ್ಟಿವ್ ಟ್ರೀಟ್ಮೆಂಟ್ ವಿಚ್ ಇಸ್ ಸಪೋಸ್ ಟು ಹ್ಯಾವ್ ಸಮ್ ಕೈಂಡ್ ಆಫ್ ದಿಸ್ ಒನ್ ಎಟ್ಸೆಟ್ರಾ. ಅದು ಒಂದು ಟ್ರೀಟ್ಮೆಂಟ್ಗೆ. ಪ್ರೊಫಿಲಾಕ್ಸಿಸ್ ಬಗ್ಗೆ ಆ್ಯಸ್ ಆಫ್ ನೌ ಇನ್ನೂ ಅಷ್ಟೊಂದು ನಾಲೆಡ್ಜು, ಅಷ್ಟೊಂದು ರಿಸರ್ಚು ಇದರ ಸೇಫ್ಟಿ ಮತ್ತು ಎಫಿಕೆಸಿ ಬಗ್ಗೆ ನಡೆದಿಲ್ಲ.
ಎಲ್ಲೋ ದೇರ್ ಆರ್ ಸಮ್ ಐಸೋಲೇಟೆಡ್ ರಿಪೋರ್ಟ್ಸ್ ಅಷ್ಟೇನೇ. ಅದಕ್ಕೋಸ್ಕರ ಯಾವ ಹೆಲ್ತ್ ವರ್ಕರ್ಸು ಹೈ ರಿಸ್ಕಲ್ಲಿ ಇರ್ತಾರೆ ಅಂದರೆ ಒಂದು ಏರಿಯಾದಲ್ಲಿ ಔಟ್ಬ್ರೇಕ್ ಆಗಿಬಿಟ್ಟಿದೆ ಅಂತ ಇಟ್ಕೊಳ್ಳಿ, ಅಲ್ಲಿ ನಾವು ಇನ್ವೆಸ್ಟಿಗೇಷನ್ ಹೋಗಿರ್ತೀವಿ. ಅಥವಾ ಒಂದು ಹಾಸ್ಪಿಟಲ್ ಹಾಸ್ಪಿಟಲ್ ಪಾಸಿಟಿವ್ಗೆ ಸಬ್ಮಿಟ್ ಆಗಿರ್ತಾರೆ, ತುಂಬ ಸಸ್ಪೆಕ್ಟ್ಗೆ ಸಬ್ಮಿಟ್ ಆಗಿರ್ತಾರೆ, ಡೈರೆಕ್ಟಾಗಿ ಅಂಥ ಪೇಷಂಟ್ಸ್ ಡೀಲಿಂಗ್ ಇರ್ತಾ ಇರೋರು ಮಾತ್ರ ಹೆಚ್ಚಿಗೆ ತೊಗೊಂಡು ಯೂಸ್ ಆಗುತ್ತೆ ಹೊರತು ಬೇರೆಯವ್ರಿಗಾಗಲ್ಲ. ಸೊ ನೀವು ಎಲ್ಲೋ ಗುಲ್ಬರ್ಗ ಬೆಳಗಾಂ ಡಿವಿಷನಲ್ಲಿ ಎಲ್ಲೋ ರಿಮೋಟ್ ಹಳ್ಳಿನಲ್ಲಿ ನಮ್ಮ ಏನಮ್ಮ ಅದನ್ನು ತೊಗೊಳ್ಬೇಕಾ? ಖಂಡಿತ ಬೇಡ, ಅದು ನಮ್ಮ ಪರ್ಸನಲ್ ಒಪಿನಿಯನ್ ಇದು. ಸೊ ಯಾರು ಹೈ ರಿಸ್ಕ್ ಹೆಲ್ತ್ ವರ್ಕರ್ಸ್ ಇರ್ತಾರೆ ದಯವಿಟ್ಟು ಅದನ್ನು ಮಾತ್ರ ಅವ್ರ ಮಾತ್ರ ತೊಗೊಳ್ಬೇಕು ಅಂತ ಸದ್ಯದ ನಾಲೆಡ್ಜ್ ಹೇಳ್ತಾ ಇದೆ. ಸರ್, ದೇರ್ ಇಸ್ ಓನ್ಲಿ ಕ್ವಶನ್, ಒನ್ ಕ್ವಶನ್ ಇಸ್ ದೇರ್ ಪರ್ಸನ್ ಇಸ್ ಹ್ಯಾವಿಂಗ್ ಓನ್ಲಿ ನಾನ್ ಪ್ರೊಡಕ್ಟಿವ್ ಕಾಫ್ ಡ್ರೈ ಕಾಫ್, ಇಸ್ ಇಟ್ ದೇರ್ ಇಸ್ ಎ ಪಾಸಿಬಿಲಿಟಿ ಆಫ್ ಪಾಸಿಟಿವ್ ಬರ್ಬೋದು ಅವರು ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಕೇಸ್ ಡೆಫಿನೇಷನ್ ಪ್ರಕಾರ ಅಲ್ಲ, ನಾವು ಸಸ್ಪೆಕ್ಟ್ ಕೇಸ್ ಕೊಬಿಟ್ಟು ಬೇಕಾದ್ರೆ ಅವನು ಬೇರೆ ಕಡೆಯಿಂದ ಬಂದಿರಬೇಕು ಅಥವಾ ಅವನಿಗೆ ಕಾಂಟ್ಯಾಕ್ಟ್ ಇನ್ನೊಬ್ಬರ ಕೇಸ್ ಇರಬೇಕು, ಅವಾಗ ಮಾತ್ರ ಡ್ರೈ ಕಾಫ್ ಆಗಲಿ ವೆಟ್ ಕಾಫ್ ಆಗಲಿ ಫೀವರ್ ಆಗಲಿ ಹೀ ಕ್ಯಾನ್ ಬಿ ಎ ಸಸ್ಪೆಕ್ಟ್ ಕೇಸ್, ಬಟ್ ಆಸ್ ಆಫ್ ನಾವು ಇಲ್ಲ. ಸೊ ಈಗ ಈ ಸಿಚುವೇಶನ್ ಮುಂದೆ ಬರುತ್ತೆ ಮುತ್ರರೆ, ಐ ಥಿಂಕ್ ಆಲ್ ದಿ ಮೆಡಿಕಲ್ ಆಫೀಸರ್ ಶುಡ್ ನೋಟ್ ದಿಸ್ ಪಾಯಿಂಟ್. ಶಾರ್ಟ್ಲಿ ಇನ್ ಅಬೌಟ್ ಅ ಮಂತ್ ಆರ್ ಟು ದೆರ್ ವಿಲ್ ಬಿ ಎ ಸಿಚುಯೇಷನ್ ವೆನ್ ದೆರ್ ಆರ್ ಸಿಗ್ನಿಫಿಕೆಂಟ್ ನಂಬರ್ ಆಫ್ ಕೇಸಸ್, ಸುಮಾರು ಪ್ರಕರಣಗಳು ಕೆಮ್ಮು ನೆಗಡಿ ಜ್ವರ ಪ್ರಕರಣಗಳು ಇರ್ಬೋದು, ಅವರೆಲ್ಲರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಏನು ಮಾಡಬೇಕು ಅಂತ 104 ರಿಫೋರ್ ಮಾಡಬೇಕು. ನಮ್ಮ ಆ್ಯಸ್ ಆಫ್ ನೋ ನಮ್ಮ ಅಭಿಪ್ರಾಯ ಏನಂತ ಹೇಳಿದ್ರೆ, ಎಲ್ಲ ಇಂಥ ಜನಗಳೆಲ್ಲ ಮೈಲ್ಡ್ ಕೇಸಸ್ ಎಲ್ಲ ಮನೇಲೇ ಇರಬೇಕು, ಹೋಗಬಾರ್ದು, ಅವ್ರು ಎಲ್ಲೂ ಹೋಗಬಾರ್ದು. ದೇ ಶುಡ್ ಕನ್ಫೈನ್ ದೆಮ್ಸೆಲ್ಸ್ ಟು ಹೋಮ್, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅವ್ರು ಮನೆಯಿಂದಲೇ ತೊಗೊಳ್ಬೇಕು, ಅರ್ಥ ಆಯ್ತಾ? ಈ ಥರ ಇನ್ನು ಬೇರೆ ಪಾಸಿಟಿವ್ ಕೇಸ್ ಅಡ್ಮಿಟ್ ಕಾಂಟ್ಯಾಕ್ಟ್ ಇದ್ರೆ ಮಾತ್ರ ದೇ ಶುಡ್ ಗೋ ಫಾರ್ ಸ್ಯಾಂಪಲ್, ಅದು ಬಹಳ ಮುಖ್ಯ ಅದು. ಸೊ ಸಿವಿಯರಿಟಿ ಜಾಸ್ತಿ ಆದರೆ ಶಾರ್ಟ್ನೆಸ್ ಆಫ್ ಬ್ರೆತ್ ಆಗಲಿ, ಬೇರೆ ಹೈಪರ್ ಪೈರೆಕ್ಸಿಯಾ ಓಕೆ ಪಾಸಿಬಿಲಿಟಿ ಆಫ್ ನ್ಯೂಮನೈಟಿಸ್ ಬಂದರೆ ಮಾತ್ರ ದೆನ್ ಯು ಹ್ಯಾವ್ ಟು ಅಪ್ರೋಚ್ ದಿ ಫಾರ್ ಡಯಾಗ್ನೋಸ್ ಎಕ್ಸೆಟ್ರಾ. ಐ ಆಮ್ ಟಾಕಿಂಗ್ ಅಬೌಟ್ ಎ ರಿಮೋಟ್ ಸಿಚುಯೇಷನ್ ಆಸ್ ಆಫ್ ನೌ ಅಲ್ಲ, ಇನ್ನು ಮುಂದೆ ಕೇಸಸ್ ಜಾಸ್ತಿ ಆದಾಗ. ಎಲ್ಲ ನಮ್ಮ ಆರೋಗ್ಯ ಕಾರ್ಯಕರ್ತರು ಮತ್ತು ವೈದ್ಯಾಧಿಕಾರಿಗಳಿಗೆ ಈಗ 1 ಗಂಟೆ ಆಗ್ತಾ ಇದೆ, ನಮ್ಮ ಈ ಕಾರ್ಯಕ್ರಮ 10:30 1 ಗಂಟೆವರೆಗೂ ಇತ್ತು. ಈಗ ತಮ್ಮೆಲ್ಲರ ಡೌಟ್ಸನ್ನು ನಾವು ಆದಷ್ಟು ಕ್ಲಿಯರ್ ಮಾಡಿದ್ದೀವಿ. ತಾವು ಈ ಒಂದು ಜಾಗೃತಿ ಕರ್ನಾಟಕ ಚಾನಲ್ ಏನಿದೆ ಯೂಟ್ಯೂಬು, ಅದರಲ್ಲಿ ನೀವು ನೋಡ್ಬೋದು, ನಮ್ಮ ಇದು ಅಪ್ಲೋಡ್ ಮಾಡಿದ್ದೀವಿ, ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀವಿ, ಅದೆಲ್ಲ ತಾವು ನೋಡ್ಬೋದು. ಇನ್ನು ಪ್ರಶ್ನೆಗಳಿದ್ದರೆ ನಿಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಆರ್ ಡೈರೆಕ್ಟ್ರೇಟಲ್ಲಿ ನಮ್ಮ ಸರ್ವೆಲೆನ್ಸ್ ಯೂನಿಟ್ ಇದೆ, ಅಲ್ಲಿಗೆ ಕಳಿಸ್ಕೊಡ್ಬೋದು. ನಿಮ್ಮ ಸಾಕಷ್ಟು ಡೌಟ್ಸನ್ನು ನಾವು ಆಲ್ರೆಡಿ ನೋಟ್ ಮಾಡ್ಕೊಂಡಿದ್ದೀವಿ, ಕೆಲವೊಂದು ಅಡ್ಮಿನಿಸ್ಟ್ರೇಟಿವ್ ಡೌಟ್ಸ್ ಇದ್ದಾವೆ, ಅದೆಲ್ಲನೂ ನಮ್ಮ ಕಮಿಷನರ್ ಮತ್ತು ಡೈರೆಕ್ಟರ್ ಅವ್ರ ಮುಖಾಂತರ ಆಗಬೇಕಾಗಿರುವಂಥದ್ದು. ತಾವು ಎಲ್ಲರೂ ಕೇಳ್ತಾ ಇದ್ದೀವಿ N95 ಮಾಸ್ಕು PPE ಇದೆಲ್ಲನೂ ಸಪ್ಲೈ ಮಾಡಿ ಅಂತ, ಆದಷ್ಟು ಸ್ಟೇಟ್ ಲೆವೆಲಿಂದ ನಿಮ್ಮ ಜಿಲ್ಲೆಗಳಿಗೆ ಕಳಿಸ್ಕೊಟ್ಟಿದ್ದೀವಿ, ಎಲ್ಲಿ ಪಾಸಿಟಿವ್ ಕೇಸಸ್ ತುಂಬ ಇದ್ದಾವೆ ಅಲ್ಲೆಲ್ಲ ಕಳಿಸ್ಕೊಟ್ಟಿದ್ದೀವಿ. ತಾವು ಎಲ್ಲರೂ ನಿಮ್ಮ ನಿಮ್ಮ ಜವಾಬ್ದಾರಿಗಳು ಏನಿದೆ ಅದರ ಪ್ರಕಾರವಾಗಿ ನಿರ್ವಹಣೆ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಇವತ್ತು ಡಾಕ್ಟರ್ ರವಿಕುಮಾರ್ ಸರ್ ಅವ್ರಿಗೂ ನಾನು ಈ ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ, ಮತ್ತು ಲೋಕೇಶ್ ಡಾಕ್ಟರ್ ಲೋಕೇಶ್ WHO ಸಬ್ ರೀಜನಲ್ ಟೀಮ್ ಲೀಡರ್ ಅವರು, ಮತ್ತು ಡಾಕ್ಟರ್ ನಿಶ್ಚಿಂತ್, ಡಾಕ್ಟರ್ ರಜನಿ, ಮತ್ತು ಡಾಕ್ಟರ್ ಮನೋಜ್ ಅವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ, ತಾವು ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಹೀಗೆ ಮುಂದುವರಿಸಬೇಕು. ನಮ್ಮ ರಾಜ್ಯದಲ್ಲಿ ಈ ಕೋವಿಡ್ ಕೇಸಸ್ಸನ್ನು ನಾವು ಇದನ್ನು ಜೀರೋಗೆ ಮಾಡಬೇಕು, ಮತ್ತು ಈ ಕಾಯಿಲೆ ಬರ್ದಿರ ಜನಕ್ಕೆ ಸೇಫ್ ಆಗಿ ನಾವು ಒಂದು ವಾತಾವರಣವನ್ನು ಕೊಡಬೇಕು ಅಂತ ನಾವು ಕೇಳ್ಕೊತಾ ತಾವೆಲ್ಲರೂ ಕೆಲಸ ಮಾಡಬೇಕು ಅಂತ ಇವತ್ತು ತಾವೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.